टाइम इदे 10 मिनिट्स अल्ली नीवु निम्म ट्रेनिंग अन्न नीवु मुगिसबहुदु शार्ट एंड स्वीट आगि मुगिसलिक्के ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಪ್ರತಿಯೊಬ್ಬರು ಚಾನ್ಸ್ ಕೊಡ್ತೀವಿ ನಾವು ಎಲ್ಲರಿಗೂ ಸೋ ಈಗ ಯಾರೆಲ್ಲ ಪ್ಯಾನೆಲ್ ಅಲ್ಲಿ ಇದ್ದೀರಿ ಒನ್ ಬೈ ಒನ್ ನಿಮಗೆ ಯಾವ ರೀತಿ ಶೆಡ್ಯೂಲ್ ಇದೆ ಅದೇ ತರ ಶೆಡ್ಯೂಲ್ ಬರ್ತಾ ಇರ್ತದೆ ಸೋ ನೀವು ಅನ್ಮ್ಯೂಟ್ ಮಾಡಿಕೊಂಡು ನೀವು ಟ್ರೈನಿಂಗ್ ಕೊಡಬಹುದು ಒನ್ ಮಿನಿಟ್ ಓಕೆ ಸೋ ಫಸ್ಟ್ ಆಲ್ ದ ಲೀಡರ್ಸ್ ಮೋಸ್ಟ್ ಆಫ್ ದ ಲೀಡರ್ಸ್ ನಾನು ಹೇಳೋದು ಆ ವಿಡಿಯೋ ಆಕ್ಚುಲಿ ತುಂಬಾ ಜನ ವಿಡಿಯೋವನ್ನು ಓಪನ್ ಮಾಡೋದಿಲ್ಲ ಆಲ್ ದ ಲೀಡರ್ಸ್ ಮಸ್ಟ್ ಓಪನ್ ದ ವಿಡಿಯೋ ಅಂಡ್ ಯು ಕ್ಯಾನ್ give the presentation ekandre you are all leaders nimge yava hesitation illa you can so welcome to rajendra bhatt welcome to nama manjunath hage pratiyobrigu nan welcome martta idini all the leaders panel alli ashok sherigar irbodu dayanand shetty avaru irbodu maling biligi avaru irbodu manjunath ayanur irbodu nilesh dolleshwar praveen kumar and rajendra bhatt ಮಹಾಲಿಂಗ್ ಬಿಳಿಗಿ ಅವರು ಅಂಡ್ ಶೈಲಾ ಶೆಟ್ಟಿ ಅವರು ವರ್ಷಾ ಅವರು ಪ್ರತಿಯೊಬ್ಬರು ಶ್ರೀಶೈಲ್ ಕೆರೂರ್ ಅವರು ಸಾವಿತ್ರಿ ತಿಪ್ಟೂರ್ ಅವರು ಪ್ರತಿಯೊಬ್ಬರಿಗೂ ನಾನು ಇವತ್ತಿನ ಈ ಟ್ರೈನಿಂಗ್ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ತುಂಬಾ ಜನ ಈ ಟ್ರೈನಿಂಗ್ಸ್ ನೀವು ಕೊಡ್ತಾ ಇದ್ದೀರಿ ಆದ್ರೆ ಒಂದು ಪ್ಯಾನೆಲ್ ಅಲ್ಲಿ ನಾವು ಸಿಗುವುದಿಲ್ಲ ಬಾರಿ ಅಪರೂಪ ಒಂದ್ ಪ್ಯಾನೆಲ್ ಅಲ್ಲಿ ಸಿಗುವುದು ನಾವು ಇವತ್ತೆಲ್ಲರೂ ನೀವು ಒಂದೇ ಕಡೆ ಬಂದಿದ್ದೀರಿ ರಿಯಲಿ ಒನ್ಸ್ ಅಗೇನ್ ನಾನು ನಿಮ್ಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ ಸೊ ನೀವೆಲ್ಲ ಒಟ್ಟಾಗಿ ಟೀಮ್ ವರ್ಕ್ ಅಲ್ಲಿ ನಾವು ಹೇಗೆ ಮಾಡಬಹುದು ಅಂತ ಹೇಳಿಕ್ಕೆ ಇದೊಂದು ಎಕ್ಸಾಂಪಲ್ ಸೊ ಅದನ್ನ ಪ್ರತಿಯೊಬ್ಬರ ನಿಮ್ಮ ರೆಕಾರ್ಡಿಂಗ್ ಆಗ್ತಾ ಇದೆ ನಿಮ್ಗೆ ರೆಕಾರ್ಡಿಂಗ್ ಬೇಕಾದ್ರೆ ನೀವು ಸಹ ರೆಕಾರ್ಡಿಂಗ್ ತಗೋಬಹುದು ಪರ್ಮಿಷನ್ ವಿಲ್ಸ್ ಗಿವನ್ ಸೊ ಹಾಗಾಗಿ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಈಗ ಸ್ಟಾರ್ಟ್ ಮಾಡ್ಲಿಕ್ಕಿದೀವಿ ಸೊ ಇದರ ಇಂಟೆನ್ಷನ್ ಅಂತ ಹೇಳಿದ್ರೆ ನೀವು ಕೂಡ ಲೀಡರ್ಸ್ ಅನ್ನ ನಿಮ್ಮ ಕೆಳಗಡೆ ಬಿಲ್ಡ್ ಮಾಡುವಂತ ಅಷ್ಟೇ ವೆರಿ ಸಿಂಪಲ್ ಡುಪ್ಲಿಕೇಶನ್ ನೀವು ಒಬ್ಬರೇ ಎಷ್ಟಂತ ವರ್ಕ್ ಮಾಡ್ತೀರಿ ಇಟ್ ಇಸ್ ಎ ಹಾರ್ಡ್ ನಿಮ್ಗೆ ಹಾರ್ಡ್ ಆಗ್ಬಿಡ್ತದೆ ಅದಕ್ಕೋಸ್ಕರ ಒಂದ್ ದಿವಸ ಯು ಮೇ ಕ್ವಿಟ್ ದ ಬಿಸ್ನೆಸ್ ಅಂತ ಸಿಸ್ಟಮ್ ಹೇಳ್ತದೆ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನಿಮ್ ಕೆಳಗಡೆ ಲೀಡರ್ಸ್ ಬಂದ್ರೆ ನೀವು ಫ್ರೀಡಮ್ ಕಡೆ ಹೋಗ್ತಾ ಇರ್ತೀರಿ ಸೊ ಹಾಗಾಗಿ ನೀವು ಫ್ರೀಡಮ್ಗೋಸ್ಕರ ಇದನ್ನ ನೀವು ರೆಗ್ಯುಲರ್ ಮಾಡ್ತಾ ಹೋಗಿ ಪ್ರತಿಯೊಬ್ಬರಿಗೂ ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ ಸೊ ಈಗ ಇವತ್ತಿನ ಫಸ್ಟ್ ಪ್ರೋಗ್ರಾಮ್ ಸೊ ಕೊಡ್ಲಿಕ್ಕೆ ನಮ್ ಜೊತೆಗೆ ಲೀಡರ್ಸ್ ಇದ್ದಾರೆ ಸೊ ಅದರಲ್ಲಿ ಅದು ಡ್ರೀಮ್ ಬಗ್ಗೆ ಅವರು ಮಾತಾಡ್ಲಿಕ್ಕೆ ಇದ್ದಾರೆ ಈಸ್ ನನ್ ಅದರ್ ದ್ಯಾನ್ ಸೊ ನಮ್ಮ ಪ್ರವೀಣ್ ಕುಮಾರ್ ಎಂ ಜಿ ಅವರು ಸೀನಿಯರ್ ಸ್ಟಾರ್ ಡೈಮಂಡ್ ತೀರ್ಥಹಳ್ಳಿ ಶಿವಮೊಗ್ಗದಿಂದ ಒಂದು ದೊಡ್ಡ ಟೀಮ್ ಕಟ್ಟಿದ್ದಾರೆ ಬೇಕಾದಷ್ಟು ಲೀಡರ್ಸ್ ಅನ್ನ ಅವರು ಆಲ್ರೆಡಿ ರೆಡಿ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ಇವತ್ತು ನಮ್ಮ ಫಸ್ಟ್ ಸಬ್ಜೆಕ್ಟ್ ಡ್ರೀಮ್ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಸೊ ಈಗ ನಾವು ಇಲ್ಲೊಂದು ಕೋಟ್ ಮಾಡಿದ್ದೀನಿ ಡ್ರೀಮ್ ಇದ್ರೆ ಏನಾಗ್ಬೇಕಂತ ಡ್ರೀಮ್ ಇದ್ರೆ ನಿದ್ರೆ ಮಾಡಬಾರ್ದಂತೇನೆ ಸೊ ಹಾಗಾಗಿ ಈಗ ಪ್ರವೀಣ್ ಅವರು ನಮ್ಗೆ ನಿದ್ರೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಒಂದು ಪ್ರೋಗ್ರಾಮ್ ಅನ್ನ ನಡೆಸಿಕೊಳ್ಳಿಕ್ಕಿದ್ದಾರೆ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಪ್ರವೀಣ್ ಕುಮಾರ್ ಸೊ ಆಲ್ ದ ವೇ ಫ್ರಾಮ್ ತೀರ್ಥಹಳ್ಳಿ ಶಿವಮೊಗ್ಗ ಸೀನಿಯರ್ ಸ್ಟಾರ್ ಡೈಮಂಡ್ ಓವರ್ ಟು ಯು ಪ್ರವೀಣ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫಾರ್ ದಿ ರೆಸ್ಟ್ ಆಫ್ ದಿ ಡೇ ಇವತ್ತು ಲಾಕ್ ಡೌನ್ ನ ಒಂದು ಏನು ವ್ಯಥೆಯಿಂದ ನಾವೆಲ್ಲ ಕಾರ್ಯಕ್ರಮ ಮಿಸ್ ಆಯ್ತು ಅಂತೇಳಿ ಅನ್ಕೊಳ್ಳೋ ಅಂತ ಒಂದು ಸಂದರ್ಭದಲ್ಲಿ ಇವತ್ತಿನ ನಮ್ಮ ಟೆಕ್ನಾಲಜಿ ಇವತ್ತು ಎಷ್ಟು ದೊಡ್ಡದಾಗಿ ನಮ್ಮೊಟ್ಟಿಗೆ ಇದೆ ಅಂದ್ರೆ ಪ್ರತಿಯೊಬ್ಬರು ನಾವು ಫೇಸ್ ಟು ಫೇಸ್ ನೋಡುವಂತಹ ಯಾವುದೇ ಜಾಗದಲ್ಲಿ ಸ್ವಲ್ಪ ನಾವು ಇದನ್ನ ರೈಟ್ ವೇ ಅಲ್ಲಿ ಯುಟಿಲೈಸ್ ಮಾಡ್ಕೊಂಡ್ರೆ ಸ್ನೇಹಿತರೆ ಇದನ್ನ ಈ ಬಿಸ್ನೆಸ್ ಅನ್ನ ನಾವು ಹೋಮ್ ಬೇಸ್ಡ್ ಬಿಸ್ನೆಸ್ ಅನ್ನಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸೊ ಅಷ್ಟು ಒಂದು ನಮಗೆ ಫೆಸಿಲಿಟೀಸ್ ಇವತ್ತಿನ ದಿನಗಳಲ್ಲಿ ಸೊ ಒಂದ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ನಿಮ್ಮ ಹತ್ರ ಆಂಡ್ರಾಯ್ಡ್ ಸೆಟ್ ಇದೆ ಆದ್ರೂ ಸಹ ನೀವು ಬಡವರಾಗಿದ್ದೀರಿ ಅಂತ ಹೇಳಿದ್ರೆ ಯು ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್ ಅಂತ ನಮ್ಮ ರಾಬರ್ಟ್ ಟಿ ಕಿಯೋಸಾಕಿ ಅವರು ಹೇಳ್ತಾರೆ ಸೊ ದಿಸ್ ಈಸ್ ದ ಥಿಂಗ್ ರೈಟ್ ಇವತ್ತು ಆಪರ್ಚುನಿಟೀಸ್ ನಿಮಗೆ ಹುಡ್ಕೊಂಡು ಸಾಕಷ್ಟು ಬರ್ತಾ ಇದೆ ಆಪರ್ಚುನಿಟೀಸ್ ಅಷ್ಟು ಕ್ರಿಯೇಟ್ ಆಗ್ತಾ ಇದೆ ಸೊ ಒಂದ್ ಕಡೆ ಏನ್ ಹೇಳ್ತಾರೆ ನಿಮಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಂದು ಆಪರ್ಚುನಿಟಿ ಇದೆ ಅಂತ ಹೇಳಿದ್ರು ರೈಟ್ ಸೊ ಇಟ್ ಇಸ್ ಎ ಡ್ರೀಮ್ ಡ್ರಿವನ್ ಬಿಸ್ನೆಸ್ ಸೊ 21ನೇ ಶತಮಾನದ ಕನಸಿನ ವ್ಯಾಪಾರ ಅಂತ ಹೇಳ್ತಾರೆ ಯಾಕೆ ಅಂತ ನಾವು ನೋಡೋಣ ಸೊ ನಮ್ಮ ಮೈ ಡಿಯರ್ ಫ್ರೆಂಡ್ಸ್ ನಂದು ಒಂದು ಕ್ವಶನ್ ಇದೆ ನಿಮ್ಮೊಟ್ಟಿಗೆ ಏನಂತ ಹೇಳಿದ್ರೆ ಮಿಡ್ಲ್ ಕ್ಲಾಸ್ ಜನ ಡೇ ಬೈ ಡೇ ಪೂರ್ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ ಒನ್ಸ್ ಅಗೇನ್ ಐ ರಿಪೀಟ್ ಮಿಡ್ಲ್ ಕ್ಲಾಸ್ ಜನ ಡೇ ಬೈ ಡೇ ಅವರು ಪೂರ್ ಕ್ಲಾಸ್ಗೆ ಹೋಗ್ತಾ ಇರ್ತಾರೆ ವೈ ಯಾರಾದ್ರೂ ಸ್ವಲ್ಪ ನಾವು ಥಿಂಕ್ ಮಾಡ್ಬೋದಾ ಸರ್ ನಂಗೊಂಚೂರು ಓಕೆ ಶೇರಿಂಗ್ ಕೊಟ್ಟಿದ್ದಾರೆ ಯಾರಾದ್ರೂ ಥಿಂಕ್ ಮಾಡ್ಬೋದಾ ಓಕೆ ಸೊ ನಾವು ಥಿಂಕ್ ಮಾಡಿದ್ರೆ ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗೋದೇ ಇಲ್ಲ ಸೊ ಈಗ ಒಂದು ನಾನು ಸ್ಲೈಡ್ ಅನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ಇದನ್ನ ನೀವು ನೋಡ್ಬೋದು ವಾರನ್ ಬಫೆಟ್ ಅವರು ನಮಗೆ ಹೇಳ್ತಾ ಇದ್ದಾರೆ ಸರ್ ಇದು ಪಿಕ್ಚರ್ ಕಾಣ್ತಿದೆಯಲ್ಲ ಕಾಣ್ತಾ ಇದೆ ಓಕೆ ಕಂಟಿನ್ಯೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎವ್ರಿ ಟೈಮ್ ಯು ಇನ್ವೆಸ್ಟ್ ಯು ಬೈ ಅ ಸ್ಮಾಲ್ ಪಾರ್ಟ್ ಆಫ್ ಯುವರ್ ಫ್ಯೂಚರ್ ಅಂತ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆ ಏನ್ ಕೊಟ್ಟಿದ್ದಾರೆ ಎವ್ರಿ ಟೈಮ್ ಯು ಸ್ಪೆಂಡ್
ಯು ಸೆಲ್ ಎ ಸ್ಮಾಲ್ ಪಾರ್ಟ್ ಆಫ್ ಯುವರ್ ಫ್ಯೂಚರ್. ಸೊ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾದ್ರೆ ಸ್ನೇಹಿತರೆ, ನಾವು ಸಾಕಷ್ಟು ವಿವರಣೆಗಳನ್ನ ತಿಳ್ಕೊಂಡಿರ್ಬೇಕಾಗ್ತದೆ. ಮತ್ತೆ ಇವತ್ತು EBSI ಅಂತ ಹೇಳಿದ್ರೆ ನಿಮಗೆ ಎಂಪ್ಲಾಯ್ ಕೆಟಗರಿ ಇದ್ದಾರೆ, ಬಿಗ್ ಬಿಸ್ನೆಸ್ ಕೆಟಗರಿ ಇದ್ದಾರೆ, ಹಾಗೆ ಸೆಲ್ಫ್ ಎಂಪ್ಲಾಯ್ ಕೆಟಗರಿ ಇದ್ದಾರೆ, ಹಾಗೆ ಇನ್ವೆಸ್ಟರ್ ಕೆಟಗರಿಯರ್ ಇದ್ದಾರೆ. ಈ ನಾಲ್ಕು ಕಾಲಮ್ನವರು ಯಾಕೆ ಅವರು ಒಂದು ಕೆಟಗರಿಯಿಂದ ಈಗ ರಿಚ್ ಕ್ಲಾಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಅವರು ಏನ್ ಮಾಡ್ಬೇಕು? ಈಗ ನಿಮ್ಗೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೀರೀಸ್ ನಮ್ಮ ಎದುರುಗಡೆ ಇದೆ. ನಾವು ಹೈಲಿ MLM ಸಿಸ್ಟಮ್ ಅವರು ಹೈಯೆಸ್ಟ್ ಅದನ್ನ ರೆಕಮೆಂಡ್ ಮಾಡ್ತಾರೆ. ಇವತ್ತಿನ ದಿನ ಕನ್ನಡದಲ್ಲೂ ಸಹ ಪುಸ್ತಕ ಅದು ಪ್ರಿಂಟ್ ಆಗಿ ಬಂದಿದೆ ಅಂದ್ರೆ ಅದು ನಮ್ಮ ಎಷ್ಟೋ ಜನ್ಮಗಳ ಪುಣ್ಯ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಆ ಪುಸ್ತಕ ಬುಕ್ ಏನಿದೆ ವರ್ಲ್ಡ್ ವೈಡ್ ನಿಮ್ಗೆ ಎಕನಾಮಿಕ್ ಇಂಟೆಲಿಜೆನ್ಸಿಯನ್ನ ಎಕನಾಮಿಕ್ ಲಿಟ್ರಸಿಯನ್ನ ಕಲಿಸ್ಲಿಕ್ಕೆ ದ ಬೇಸಿಕ್ ಬುಕ್ ಅಂತ ಹೇಳಿ ನಾವು ತಿಳ್ಕೊಂತು. ಸೊ ಅದನ್ನ ಕನ್ಸಿಡರ್ ಮಾಡ್ಬೋದು, ರೈಟ್? ಸೊ ಇಲ್ಲಿ ನಿಮಗೆ ವಾರನ್ ಬಫೆಟ್ ಅವರು, ಅವರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅಂದ್ರೆ ಒಂದು 10 ನಿಮಿಷ 5 ನಿಮಿಷಗಳ ಕಾಲ ನಮ್ಗೆ ಸಾಕಾಗುವುದಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಯಾವಾಗ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸೊ ಯು ಬೈ ಎ ಸ್ಮಾಲ್ ಪಾರ್ಟ್ ಇಫ್ ಅ ಫ್ಯೂಚರ್. ಸೊ ಅದೇ ನಾವೇನ್ ಮಾಡ್ತೀವಿ, ನಾವು ಮಿಡ್ಲ್ ಕ್ಲಾಸ್ ಜನ ಎಲ್ಲದಕ್ಕೂ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ. ಸೊ ಅರ್ನ್ ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ, ಅರ್ನ್ ಮಾಡ್ತೀವಿ. ಟೈಮ್ ಫಾರ್ ಮನಿ ಟ್ರ್ಯಾಪ್ ಅಂದ್ರೆ ನಾವು ಸಮಯವನ್ನ ಮಾರಾಟ ಮಾಡಿ ನಾವು ಹಣವನ್ನ ಗಳಿಸ್ಕೊಂತಾ ಇರ್ತೀವಿ. ಸೊ ಈಗ ನಾವು ಸಮಯವನ್ನ ಲಿವರೇಟ್ ಮಾಡಿದ್ರಷ್ಟೇ ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈಗ ನಾವು ಆ ದುಡ್ದಂತ ಹಣ, ನಾವು ಖರ್ಚು ಮಾಡುವಂತ ಯಾವುದೇ ಹಣನೂ ಸಹ ನಿಮಗೆ ಎಗೈನ್ ಅದು ಇನ್ವೆಸ್ಟ್ ಆಗ್ತದೆ. ಈಗ ನೀವು ಡೈರೆಕ್ಟ್ ಒಂದು ಪ್ರಾಡಕ್ಟ್ ಅನ್ನ ತಗೊಂಡಾಗ ನಿಮಗೆ ಅದು ಎಗೈನ್ ಇನ್ವೆಸ್ಟ್ಮೆಂಟ್ ಆಗ್ತದೆ. ಫ್ಯೂಲ್ಸ್ ಅನ್ನ ತಗೊಂಡಾಗ ಎಗೈನ್ ಇನ್ವೆಸ್ಟ್ಮೆಂಟ್ ಆಗ್ತದೆ. ಡಿಎಕ್ಸ್ ಎಂ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ನೀವೇನು ಎಕ್ಸ್ಪೆಂಡಿಚರ್ ಮಾಡ್ತೀರಿ, ಟ್ರಾವೆಲ್ ಮಾಡ್ತೀರಿ, ಇದು ಸಹ ಇನ್ವೆಸ್ಟ್ಮೆಂಟ್. ಈಗ ಅವ್ರು ಹೇಳಿದ್ರು ಏನಂದ್ರೆ, ಡೋಂಟ್ ಬಿಲ್ಡ್ ದ ಬಿಸಿನೆಸ್, ಬಿಲ್ಡ್ ದ ಲೀಡರ್ಸ್, ಲೀಡರ್ಸ್ ವಿಲ್ ಬಿಲ್ಡ್ ದ ಬಿಸಿನೆಸ್ ಅಂತ ಹೇಳ್ಬಿಟ್ಟು. ಈಗ ನಾವು ಲೀಡರ್ಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಎಲ್ಲಾ ಒಂದು ಸ್ಟೇಜ್ ನಲ್ಲಿ ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಇನ್ ದಟ್ ವೇ ನಾವು ಡೇ ಬೈ ಡೇ ನಾವು ಇಂಪ್ರೂವ್ ಆಗ್ತಾ, ಒಂದಿನ ಸ್ಟಾರ್ ಏಜೆಂಟ್, ಸ್ಟಾರ್ ರೂಬಿ, ಸ್ಟಾರ್ ಡೈಮಂಡ್, ಅಪ್ ಟು ಕ್ರೌನ್ ಅಂಬಾಸಡರ್, ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇರ್ತದೆ. ಇಲ್ಲಿ ನಮಗೆ ಆಕ್ಟಿವ್ ಅಂಡ್ ಪ್ಯಾಸಿವ್ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಂತ ಸಾಕಷ್ಟು ನಮಗೆ ಅವಕಾಶಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದನ್ನೆಲ್ಲ ನಾವು ಬಳಕೆ ಮಾಡ್ಕೊಂತ ನಾವು ಎಲ್ಲಾ ಒಂದು ಇಲ್ಲಿ ಸಿಗುವಂತಹ ಎಲ್ಲದನ್ನು, ಮೋರ್ ದ್ಯಾನ್ ದಿ ಮನಿ ಅಂತ ಏನಿದೆ ಅದನ್ನ ನಾವು ಪಡೀಲಿಕ್ಕೆ ಪ್ರಾರಂಭ ಆಗತ್ತೆ. ಇದನ್ನ ನಾವು ಯಾವಾಗ ಮಾಡೋದಿಲ್ವೋ, ಅವಾಗ ನಾವು ಏನಾಗ್ತೀವಿ? ಹಲೋ, ಕಂಟಿನ್ಯೂ. ನಾವೇನಾಗ್ತೀವಿ ಅಂತ ಹೇಳಿದ್ರೆ, ನಾವು ಆ ಒಂದು ಪೂರ್ ಕ್ಲಾಸ್ ಅಲ್ಲಿ ಅಥವಾ ನಾವು ಬಿಲೋ ಪೂರ್ ಕ್ಲಾಸ್ಗೆ ನಾವು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್, ನಾವು ಯಾಕೆ ಇಷ್ಟೊಂದು ಅಂದ್ರೆ, ಈಗ ನೋಡಿ, ಈಗ ನಾವು ಇವತ್ತಿನ ಒಂದು ಸಿಚುಯೇಷನ್ ಏನಿದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡಿರೋದಿಲ್ಲ. ಇವತ್ತು ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗ್ಬೋದು, ಯಾವುದೇ ಸಮಸ್ಯೆಗಳು ಇರ್ಬೋದು, ಅದು ಆರ್ಥಿಕ ಇರ್ಬೋದು, ಸಾಮಾಜಿಕ ಅಥವಾ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಮುಂದೆ ಬರುವಂತಹ ಸಮಸ್ಯೆಗಳಿರ್ಬೋದು, ಅಥವಾ ಮುಂದೆ ಬರುವಂತಹ ಮೆಡಿಕಲ್. ಡಿಯರ್ ಫ್ರೆಂಡ್ಸ್, ನೀವು ಖಚಿತವಾಗಿ ಇವತ್ತು ಅವೇರ್ ಆಗಿದ್ರಿ, ಮೆಡಿಕಲ್ ಚೆಕ್ ಮಾಡಿದ್ರಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಪ್ರೆಸೆಂಟ್ ಸಿನಾರಿಯೋ. ಸೊ ಫ್ಯೂಚರ್ ನಲ್ಲಿ ಯಾವ ರೀತಿಯ ಒಂದು ಸಿಚುಯೇಷನ್ಸ್ ಬರ್ಲಿಕ್ಕೆ ಸಾಧ್ಯತೆ ಇದೆ. ನೀವ್ ಯಾಕೆ ಕೆಲಸ ಮಾಡಲ್ಲ, ನೀವ್ ಯಾಕೆ ಕೆಲಸ ಮಾಡೋದಿಲ್ಲ, ಆ ಡ್ರೀಮ್ ಇದೆಯೋ ಇಲ್ಲ ಅಂತ ನೀವು ಇವತ್ತು ಆಲೋಚನೆ ಮಾಡ್ಬೇಕು. ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆಯಾ? ಮೈ ಡಿಯರ್ ಫ್ರೆಂಡ್ಸ್, ನಮ್ಗೆ ಈಗ ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ, ನಿಮ್ಮ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ನಿಮಗೆ ಡಿಸಿಪ್ಲಿನ್ ಬೇಕು, ಆದ್ರೆ ಕಂಪನಿ ಒಟ್ಟಿಗೆ, ನಿಮ್ಮ ಡ್ರೀಮ್ ಒಟ್ಟಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಬೇಕು, ನಮ್ಮ ಪ್ರಾಡಕ್ಟ್ ಒಟ್ಟಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಬಿಸಿನೆಸ್ ಅನ್ನ ಕಟ್ಟಲಿಕ್ಕೆ ಮಾತ್ರ ನಾವು ಎಮೋಷನಲ್ ಅಟ್ಯಾಚ್ಮೆಂಟ್ ಅಂದ್ರೆ ಅಲ್ಲಿ ಏನು ನಾವು ಮಾಡ್ಬೇಕಾಗಿರುತ್ತೆ ಅದರಿಂದ ನಾವು ತಪ್ಪಿಸ್ತಾ ಇರ್ತೀವಿ. ನಾವು ಅಲ್ಲಿ ಡಿಸಿಪ್ಲಿನ್ ಅನ್ನ ನಾವು ಏನು ಅಭ್ಯಾಸ ಮಾಡ್ಕೊಂಡು ನಮ್ಮ ಒಂದು ಆಕ್ಟಿವಿಟೀಸ್ ಅನ್ನ ಇಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಅದೇ ಜಾಗದಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ, ನಾನು ಇಷ್ಟು ಟೈಮ್ ಹಾಕ್ದೆ, ನಾನು ಹಾಗ್ ಮಾಡಿದೆ, ನಾನು ಇಷ್ಟು ಜನರಿಗೆ ಹೇಳಿದೆ, ಅದು ಹಾಗಾಯ್ತು, ಇದು ಹಾಗಾಯ್ತು, ಇದು ನೆರವೇರ್ಲಿಲ್ಲ, ಈ ತರದ ಒಂದು ಎಕ್ಸ್ಕ್ಯೂಸಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ
ಇನ್ಸ್ಟೆಡ್ ಆಫ್ ದಟ್ ನೀವು ನಿಮ್ಮ ಡ್ರೀಮ್ ಬಗ್ಗೆ ಸ್ಟ್ರಾಂಗ್ ಡಿಸೈರ್ ನ ಇಟ್ಕೊಂಡು ನೀವು ವರ್ಕ್ ಮಾಡ್ಲಿಕ್ಕೆ ಸ್ನೇಹಿತರೆ, ನೀವು ಆ ಕೆಲಸವನ್ನ ಖಂಡಿತವಾಗಿ, ಯಾಕಂದ್ರೆ ನೀವು ಇವತ್ತಿನ ಒಂದು ಸಿಚುವೇಶನ್, ನಿಮ್ಮ ಒಂದು ಫ್ಯಾಮಿಲಿ ಒಂದು ಲೈಫ್ ಇರ್ಬೋದು ಅಥವಾ ನಿಮ್ಮ ಫ್ಯೂಚರ್ ಲೈಫ್ ಇರ್ಬೋದು, ಅದ್ರ ಬಗ್ಗೆ ನೀವು ಅವೇರ್ ಆಗಿದ್ದೀರಾ? ಯೋಚನೆ ಮಾಡಿ, ಇವತ್ತಿನ ಸಿಚುವೇಶನ್ ಏನಿದೆ, ಫ್ಯೂಚರ್ ಅಲ್ಲಿ ಏನ್ ಬರ್ಬೋದು. ಮೆಡಿಕಲ್ ಕ್ಲೈಂಟ್ಸ್ ಬಗ್ಗೆನೆ ನೀವು ನಾನು ಹೇಳಿದ್ನಲ್ಲ, ಒಂದೊಂದು ವಿಚಾರಗಳು. ಈಗ ನಾವು ಇವತ್ತು ಹೇಗಿದ್ದೀವಿ ನಾಳೆ ಹಾಗೆ ಇರ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ನಮಗೆ ಒಂದು ಲೈಫ್ ಚಾಲೆಂಜಸ್ ಬೇಕಾದಷ್ಟು ಬಂದೇ ಬರುತ್ತೆ. ಸೊ ಅದರಿಂದ ನಾವು ದೂರ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಡ್ರೀಮ್ ಅನ್ನ ನಾವು ಪವರ್ಫುಲ್ ಆಗಿ ಇಟ್ಕೊಂಡು ಆ ಡ್ರೀಮ್ಗೋಸ್ಕರ ನಾವು ಕೆಲಸ ಮಾಡ್ಬೇಕು, ಅದಕ್ಕೋಸ್ಕರ ನಾವು ಟೈಮ್ ಹಾಕ್ಬೇಕು, ಅದಕ್ಕೋಸ್ಕರ ನಾವು ಲೀಸ್ಟ್ ಮಾಡ್ಬೇಕು. ಸೊ ನಿಮ್ಮ ಹತ್ರ ಎಷ್ಟು ಒಳ್ಳೆ ಲೀಸ್ಟ್ ಇದೆ, ನೀವು ಅಷ್ಟು ದೊಡ್ಡ ಶ್ರೀಮಂತರು ಅಂತ ನಾನು ಹೇಳ್ತೀನಿ. ಸೊ ಯು ಶುಡ್ ಹ್ಯಾವ್ ವೆರಿ ಬಿಗ್ ಲಿಸ್ಟ್. ಸೊ ಯಾಕಂದ್ರೆ ರಿಲೇಷನ್ಶಿಪ್ ಬಿಸ್ನೆಸ್ ಅನ್ನ ನಾವು ಬಿಲ್ಡ್ ಮಾಡ್ಲಿಕ್ಕೆ ನಮ್ಮ ಲೀಸ್ಟ್ ನಮಗೆ ಹೆಲ್ಪ್ ಆಗ್ತದೆ. ಅದರಲ್ಲಿ ಹೇಗೆ ಪಳಗ್ಬೇಕು ಅನ್ನುವಂಥ ಸಾಕಷ್ಟು ವಿಚಾರಗಳು ನಮಗೆ ಫ್ಯೂಚರ್ ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಅದನ್ನ ನಾವು ಕಲಿತಾ ಹೋಗ್ಬೋದು. ಸೊ ಇವತ್ತಿನ ದಿನ ನೀವು ಇದೆಲ್ಲದನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ಪ್ರತಿ ತಿಂಗಳು ನನ್ನ ಆದಾಯ 1 ಲಕ್ಷದ ಮೇಲೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ನೀವು ಟೈಮ್ ಹಾಕ್ಲಿಕ್ಕೆ ನೀವು ರೆಡಿ ಆಗ್ತೀರಿ. ಸೊ ಅದರ್ವೈಸ್ ಏನಾಗ್ತಿರ್ತದೆ ಅಂತ ಹೇಳಿದ್ರೆ, ನಿಮಗೆ ಬೇರೆ ಬೇರೆ ವಿಚಾರಗಳೇ ಅಟ್ರಾಕ್ಟ್ ಮಾಡ್ತಾ ಇರ್ತದೆ, ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಸೊ ನಿಮ್ಮನ್ನ ನಿಮ್ಮ ಗೋಲ್ ಇಂದ ದೂರ ಇಡ್ಲಿಕ್ಕೆ ಅದು ಕೆಲಸ ಮಾಡ್ತದೆ. ಸೊ ಅದು ಆಗ್ಬಾರ್ದು ಅಂತ ಹೇಳಿದ್ರೆ, ನಿಮ್ಮ ಡ್ರೀಮ್ ಅಂಡ್ ಡಿಸೈರ್, ನಿಮ್ಮ ಪರ್ಪಸ್ ಪವರ್ಫುಲ್ ಆಗಿರ್ತದೆ. ಆ ಪರ್ಪಸ್ಗೆ, ಆ ಪವರ್ಫುಲ್ ಆಗಿರುವಂತ ಪರ್ಪಸ್ ಈಡೇರ್ಬೇಕು ಅಂತ ಹೇಳಿದ್ರೆ ನೀವು ಡ್ರೀಮ್ ಮಾಡ್ಲೇಬೇಕು. ಆ ಡ್ರೀಮ್ಗೋಸ್ಕರ ನೀವು ಕೆಲಸ ಮಾಡ್ಲೇಬೇಕು. ಇದರಲ್ಲಿ ನಿಮಗೆ ಮೂರು ರೀತಿಯ ಒಂದು ಕ್ಯಾಟಗರಿ ಇರುತ್ತೆ. ಒಂದು ಶಾರ್ಟ್ ಟರ್ಮ್ ಡ್ರೀಮ್ ಇರುತ್ತೆ, ಇನ್ನೊಂದು ಮಿಡ್ ಟರ್ಮ್ ಡ್ರೀಮ್ ಅಂದ್ರೆ 2 ವರ್ಷ ಅವಧಿಯಲ್ಲಿ ನೀವು ಸಾಧಿಸೋದು ನಿಮಗೆ ಮಿಡ್ ಟರ್ಮ್ ಡ್ರೀಮ್ ಅಂತ ಇರ್ತದೆ. ಸೊ ಶಾರ್ಟ್ ಟರ್ಮ್ ನಿಮಗೆ 6 ಮಂತ್ಸಿನ ಒಂದು ಡ್ಯೂರೇಷನ್ ನಲ್ಲಿ ನೀವು ಅಚೀವ್ ಮಾಡ್ಬೇಕಂತ ಇರುವಂತ ಯಾವುದೇ ವಿಚಾರ. ಈಗ ನೀವು ಜಾಯಿನ್ ಆಗಿದ್ದೀರಿ ಅಂತ ಹೇಳಿದ್ರೆ ಸ್ಟಾರ್ ಏಜೆಂಟ್ ಆಗುವಂತ, ಅಥವಾ ನೀವು 1 ವರ್ಷದಲ್ಲಿ TSIP ಅನ್ನ ಅಚೀವ್ಮೆಂಟ್ ಮಾಡೋದು. ಅದೇ ನಿಮಗೆ ಮೂರನೇ ಕ್ಯಾಟಗರಿ ಏನಾಗ್ತದೆ, ನಿಮಗೆ ಲಾಂಗ್ ಟರ್ಮ್ ಅಂದ್ರೆ 5 ಇಯರ್ಸ್ ಪ್ಲಾನಿಂಗ್ ನಲ್ಲಿ ನೀವು ವರ್ಕ್ ಮಾಡುವಂತದ್ದು. ಸೊ ಅದು ನಿಮಗೆ ಲಾಂಗ್ ಟರ್ಮ್ ಡ್ರೀಮ್ ಆಗಿದೆ. ಸೊ ಇವತ್ತು ನಾನು ಇವತ್ತು DXN ಬಿಸ್ನೆಸ್ ನಲ್ಲಿ ಜಾಯಿನ್ ಆಗಿದ್ದೀನಿ, ನಾನು ಕ್ರೌನ್ ಡೈಮಂಡ್ ಆಗ್ತೀನಿ, ನಾನು ಕ್ರೌನ್ ಅಂಬಾಸಡರ್ ಆಗ್ತೀನಿ ಅನ್ನುವಂತಹ ಒಂದು 2 to 5 ಇಯರ್ಸ್ ನ ಈ ಒಂದು ಬ್ಯೂಟಿಫುಲ್ ಜರ್ನಿ ಏನಿರುತ್ತೆ, ಇದನ್ನ ನಾವು ಇನ್ನೂ ಬ್ಯೂಟಿಫುಲ್ ಮಾಡ್ಕೊಳ್ಲಿಕ್ಕೆ ನಮಗೆ ಈ ಗೋಲ್ಸ್ ಅಂಡ್ ಡ್ರೀಮ್ಸ್ ತುಂಬಾ ಈ ರೀತಿಯಲ್ಲಿ ನೀವು ನಿಮ್ಮ ಡ್ರೀಮ್ ಅನ್ನು ಯಾವತ್ತು ಪಿಕ್ಚರೈಸ್ ಮಾಡ್ಕೊಂಡ್ರಿ, ಮತ್ತೆ ನಿಮ್ಮ ಮೆಂಟರ್ ಒಟ್ಟಿಗೆ ಡ್ರೀಮ್ ಅನ್ನು ಅಚೀವ್ಮೆಂಟ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ವರ್ಕ್ ಮಾಡ್ಕೊಂಡು ಬೇಕಾದಷ್ಟು ವಿವರಣೆಗಳನ್ನ ಸೊ ಅದನ್ನ ನೀವು ಯುಟಿಲೈಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ನೀವು ಎಲ್ಲಿವರೆಗೆ ಎಮರ್ಜೆನ್ಸಿಯನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮಗೋಸ್ಕರ ನೀವು ಕೆಲಸ ಮಾಡೋದು. ಸೊ ನಿಮಗೋಸ್ಕರ ನೀವು ಕೆಲಸ ಮಾಡಿದ್ರೆ ಎಲ್ರು ಸಕ್ಸಸ್. ಸೊ ಆ ನಿಮಗೋಸ್ಕರ ನೀವು ಕೆಲಸ ಮಾಡುವಂತಹ ಒಂದು ಬದ್ಧತೆ ಇಟ್ಕೊಂಡ್ಬಿಟ್ಟು ನೀವು ಪ್ರತಿನಿತ್ಯ ನೀವು ಕೆಲಸ ಮಾಡ್ತೀರಿ, ಮತ್ತೆ ಆ ಒಂದು ಡ್ಯೂರೇಷನ್ ನಲ್ಲಿ ನಿಮ್ಮ ಗೋಲ್ ಅನ್ನ ನೀವು ಅಚೀವ್ಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮಾರುಕಟ್ಟೆ ಬೆಳಕಾಗುತ್ತೆ, ನಿಮ್ಮ ವಯಸ್ಸಿದ್ದ ನಿಮಗೆ ಉತ್ಸಾಹ ಇರುತ್ತೆ, ನಿಮ್ದು ಎಲ್ಲ ಎಂಜಾಯ್ಮೆಂಟ್ಗಳು ಉತ್ಸಾಹ ಇರುತ್ತೆ ನಿಮ್ಮದಾಗ್ಲಿ. ಸೊ ಇಷ್ಟು ಹೇಳಲಿಕ್ಕೆ ನಂಗೆ ಅವಕಾಶ ಮಾಡ್ಕೊಂಡಂತ ಲೀಡರ್ಶಿಪ್ ಫೌಂಡೇಶನ್ ಮತ್ತೆ ನಿಮ್ಗೆಲ್ರಿಗೂ ನಮ್ಮ ತುಂಬು ಹೃದಯದ ನನ್ನ ತುಂಬು ಹೃದಯದ ಧನ್ಯವಾದ. ಯಾಕಂದ್ರೆ ನೀವೆಲ್ಲ ಇವತ್ತು ಅದೃಷ್ಟಶಾಲಿಗಳೇ, ಯಾಕಂದ್ರೆ ಇಷ್ಟೊಂದು ಲೀಡರ್ಸ್ ಒಂದೇ ಪ್ಯಾನಲ್ ನಲ್ಲಿ ಬಂದ್ಬಿಟ್ಟು ನಿಮಗೆ ಇವತ್ತು ಕಾರ್ಯಕ್ರಮ ಆರ್ಗನೈಸೇಷನ್ ಅನ್ನ ಮಾಡಿದಂತಹ ನಮ್ಮ ಎಸ್ಎನ್ ಶೆಟ್ಟರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ನಾನು ಇವತ್ತು ರೆಕಮೆಂಡ್ ಮಾಡ್ಲಿಕ್ಕೆ ಇಷ್ಟಪಡೋದು ನಿಮ್ಗೆ ಈ ಪುಸ್ತಕಗಳು, ಇದನ್ನ ಸ್ಟ್ರಾಂಗ್ಲಿ ನೀವ್ ಬಿಲೀವ್ ಮಾಡಿ, ಇದನ್ನ ರೀಡ್ ಮಾಡಿ, ಇದರಲ್ಲಿರುವಂತಹ ಒಂದು ಸಣ್ಣ ಸಣ್ಣ ಸ್ಟೆಪ್ಸ್ ನ 100% ನೀವು ಚಾಚೆ ತಪ್ಪದೆ ಫಾಲೋ ಮಾಡಿ. ಹಾಗೆ ನಿಮ್ಮ ಈ ಡ್ರೀಮ್ ಡ್ರೀವನ್ ಬಿಸ್ನೆಸ್ ಏನಿದೆ, ಇದರಲ್ಲಿ ಸಿರಿತನಕ್ಕೆ 13 ಹೆಜ್ಜೆ 22ನೇ ಪೇಜ್ ನಲ್ಲಿ, ಸಿರಿತನಕ್ಕೆ 13 ಹೆಜ್ಜೆಯ 22ನೇ ಪೇಜ್ ನಲ್ಲಿ ಅದನ್ನ ಹೇಗೆ ನೀವು ಅನುಷ್ಠಾನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಆಗಿ ಅವರು ಸ್ಟೆಪ್ಸ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಚಾಪ್ಟರ್ಸ್ ನಲ್ಲಿ ನಿಮಗೆ ಅದನ್ನ ಪೂರ್ತಿಯಾಗಿ ನೀವು ರಿಯಲೈಸ್ ಮಾಡ್ಕೊಡ್ಲಿಕ್ಕೆ ನಿಮಗೆ ಎಲ್ಲಾ ಟೀಚಿಂಗ್ಸ್ ಅನ್ನ ಟ್ರೈನಿಂಗ್ಸ್ ಅನ್ನ ಅವರು ಅರ್ಥಗರ್ಭಿತವಾಗಿ ಸೈಕಲಾಜಿಕಲ್ ಫ್ಯಾಕ್ಟರ್ ಆಗಿ
ನಿಮಗೆ ಇದನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ನಿಮ್ಮ ತಂಡದಲ್ಲಿ ಇದನ್ನ ಅಡಾಪ್ಟ್ ಮಾಡಿದ್ದೇ ಆದ್ರೆ ಫಾಲೋ ಮಾಡಿದ್ದೇ ಆದ್ರೆ ನೀವು ನೂರಕ್ಕೆ ನೀವು ನೂರು ನೀವು ಅಂದ್ರೆ ನೀವು ಬೇರೆಯವ್ರು ಯಾರು ಸಕ್ಸಸ್ ಆಗ್ತಾ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಈ ಪುಸ್ತಕವನ್ನ ಈ ಒಂದು ಬುಕ್ ಅನ್ನ ಕರೆಕ್ಟ್ ಆಗಿ ಕಾಪಿ ಮಾಡಿ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದಾದ್ರೆ ನೀವು 100% ಸಕ್ಸಸ್ ಆಗ್ತಾನೆ ಹೋಗ್ತೀರಿ. ನೀವು ವೆಲ್ತ್ ಅನ್ನ ಜನರೇಟ್ ಮಾಡೇ ಮಾಡ್ತೀರಿ, ಅದ್ರಲ್ಲಿ ಯಾವ ಡೌಟ್ ಇಲ್ಲ. ಇದರಲ್ಲಿ ಇರುವಂತದ್ದು ಎಲ್ಲದೂ ಸಹ ನಿಮಗೆ ಟೈಮ್ ಟೆಸ್ಟೆಡ್ ಮೆಥಡ್ ಅಂತ ಹೇಳ್ತಾರೆ. ಸೊ ಹಾಗಾಗ್ಬಿಟ್ಟು ಇದನ್ನ ಸರಿಯಾಗಿ ನೀವು ಬಿಲೀಫ್ ಮಾಡಿ ವರ್ಕ್ ಮಾಡಿ ನಿಮ್ಮ ತಂಡದಲ್ಲಿ ರೆಕಮೆಂಡ್ ಮಾಡಿ ಮತ್ತೆ ಕಾಪಿ ಮಾಡ್ಲಿಕ್ಕೆ ಕಾಪಿ ಕ್ಯಾಟ್ 101 ಏನ್ ಹೇಳ್ತೀವಿ ನಾವು ಅದು ಮಾಡ್ಲಿಕ್ಕೆ ನಿಮಗೆ ನೂರಕ್ಕೆ ನೂರರಷ್ಟು ಅದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನನ್ನ ಒಂದು ಈ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಹಲೋ, ಆಮ್ ಐ ಆಡಿಬಲ್ ಸರ್? ನೋ ಸರ್, ಈಗ ಈಗ ಕೇಳಿಸ್ತಿದೆ ಸರ್. ಓಕೆ ಓಕೆ, ನಾನು ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಪ್ರವೀಣ್ ಸರ್ ತುಂಬಾ ಚೆನ್ನಾಗಿ ಡ್ರೀಮ್ಸ್ ಬಗ್ಗೆ ಹೇಳಿದ್ರು. ಆಕ್ಚುಲಿ ಇವತ್ ನಾವು ಎಲ್ರು ಕೂಡ ಹುಬ್ಳಿಯಲ್ಲಿ ಡೈಮಂಡ್ಸ್ ಮೀಟ್ ಅಂತ ಮೀಟ್ ಆಗೋದಿತ್ತು ರಬಿಕ್ ಸರ್ ಜೊತೆ, ಬಟ್ ಕೊರೋನಾ ಸಿಚುವೇಶನ್ಸ್ ವತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಮನೆಯಲ್ಲೇ ಕುತ್ಕೊಳ್ಬೇಕಾದಂತ ಒಂದು ಸಿಚುವೇಶನ್ ಬಂದ್ರೂ ಕೂಡ ನಾವೆಲ್ಲರೂ ಕೂಡ ಝೂಮ್ ನಲ್ಲಿ ಮೀಟ್ ಆಗ್ತಾ ಇದೀವಿ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿದಂತಹ ಲೀಡರ್ಶಿಪ್ ಫೌಂಡೇಶನ್ ಹಾಗೂ ಎಸ್ ಎನ್ ಶೆಟ್ಟಿ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ಗೆ ಕೊಟ್ಟಿರುವಂತಹ ಈ ಅಪರ್ಚುನಿಟಿಗೆ. ಅಂಡ್ ನನ್ಗೆ ಕೊಟ್ಟಿರುವಂತಹ ಟಾಪಿಕ್ ಇವತ್ತು ಬಂದ್ಬಿಟ್ಟು ಗೋಲ್. ಸೊ ಇಷ್ಟೊತ್ವರೆಗೂ ಪ್ರವೀಣ್ ಸರ್ ನಮ್ಗೆ ಡ್ರೀಮ್ಸ್ ಬಗ್ಗೆ ಹೇಳ್ತಾ ಇದ್ರು. ಸೊ ಡ್ರೀಮ್ಸ್, ಪ್ರತಿ ಒಂದು ಮನುಷ್ಯನಿಗೂ ಕೂಡ ತನ್ನದೇ ಆದಂತಹ ಒಂದು ಕನಸಿರುತ್ತೆ. ಸೊ ನಾನು ಸೀರೆ ತಗೊಳ್ಬೇಕು, ಒಡವೆ ತಗೊಳ್ಬೇಕು, ಪ್ರಾಪರ್ಟಿ ಅನ್ನ ಮಾಡ್ಕೊಳ್ಬೇಕು, ಇಷ್ಟೊಂದು ಹಣನ ಗಳಿಸ್ಕೊಂಡು ಇಟ್ಕೊಳ್ಬೇಕು, ನಾನು ಸೊಸೈಟಿಗೆ ಒಂದು ಯುನೋ ಒಳ್ಳೆ ಕೆಲಸನ ಮಾಡ್ಬೇಕು, ಸೋಷಿಯಲ್ ಸರ್ವಿಸ್ ಮಾಡ್ಬೇಕು. ಸೊ ಈ ತರದ ಎಲ್ಲಾ ಮನುಷ್ಯರಿಗೂ ಕೂಡ ಡ್ರೀಮ್ಸ್ ಇರುತ್ತೆ. ಬಟ್ ಆ ಕನಸು ನಾವು ಮಲ್ಕೊಂಡಾಗ ನೋಡಿ ಅಲ್ಲೇ ಎಂಜಾಯ್ ಮಾಡೋದಲ್ಲ, ಅದನ್ನ ರಿಯಾಲಿಟಿಗೆ ತರೋ ಪ್ರೊಸೆಸ್ಸೇ ನಮ್ಗೆ ಗುರಿ. ಗೋಲ್ ಸೆಟ್ಟಿಂಗ್ ಅಂತ ಏನ್ ಒಂದು ಸಬ್ಜೆಕ್ಟ್ ಬರುತ್ತಲ್ಲ, ಈ ಡ್ರೀಮ್ಸ್ ಅನ್ನ ರಿಯಾಲಿಟಿಯಲ್ಲಿ ತರೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಅ ಗೋಲ್ ಈಸ್ ಅ ಡ್ರೀಮ್ ವಿತ್ ಅ ಡೆಡ್ ಲೈನ್. ಸೊ ನಾವೇನ್ ಮನಸ್ಸಲ್ಲಿ ಅನ್ಕೊಳ್ತೀವಿ ಅದನ್ನ ನಾವು ನಿಜಾಯಿತಿಯಲ್ಲಿ ತರೋದಕ್ಕೆ ಒಂದು ಪ್ರಾಪರ್ ಪ್ಲಾನಿಂಗ್, ಟೆಕ್ನಿಕಲಿ ಅದಕ್ಕೆ ನಾವು ಸ್ಟೆಪ್ಸ್ ಅನ್ನ ತಗೊಂಡು ಅದನ್ನ ರಿಯಾಲಿಟಿಯಲ್ಲಿ ಮಾಡಿದಾಗ ಮಾತ್ರ ಸೊ ನಮ್ಗೆ ಏನಾಗುತ್ತೆ, ಅವರ್ ಡ್ರೀಮ್ಸ್ ಕಮ್ ಟ್ರೂ. ಅದು ಜಸ್ಟ್ ನಾವು ಇಮ್ಯಾಜಿನೇಷನ್ ಅಲ್ಲ, ಅದು ನಮ್ಮ ರಿಯಾಲಿಟಿಗೆ ಬರುತ್ತೆ. ಸೊ ಅ ಗೋಲ್ ವಿತೌಟ್ ಅ ಪ್ಲಾನ್ ಇಸ್ ಜಸ್ಟ್ ಅ ವಿಶ್. ಸೊ ಆ ಗೋಲ್ ಅನ್ನ ನಾವು ಪ್ಲಾನ್ ಇದು ನಾವು ನಮ್ಮ ಡ್ರೀಮ್ ಅನ್ನು ರಿಯಾಲಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಗೋಲ್ ಅನ್ನ ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ನಮ್ಮ ಪ್ಲಾನಿಂಗ್ ಇರುತ್ತೆ, ಸಪೋಸ್ ನಾನು ಇವತ್ತು ಒಂದು ರೋಸ್ ಫಾರ್ಮ್ ಅನ್ನ ಓಪನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ರೋಸ್ ಫಾರ್ಮ್ ಅನ್ನ ಓಪನ್ ಮಾಡೋದು ಜಸ್ಟ್ ನಾನು ಅನ್ಕೊಂಡ್ರೆ ಓಪನ್ ಆಗ್ಬಿಡಲ್ಲ. ಇವತ್ತು ನಾನಲ್ಲಿ ಹೋಗ್ಬಿಟ್ಟು ಫಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕು, ಅದರಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆದವರನ್ನ ನಾನು ಫಾಲೋ ಮಾಡ್ಬೇಕು, ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ಏನ್ ನಡೀತಾ ಇದೆ ಅಂತ ಸರ್ವೆ ಮಾಡ್ಕೊಳ್ಬೇಕು. ನಂತರ ನಾನು ಹೋಗ್ಬಿಟ್ಟು ಅದಕ್ಕೆ ಆಲ್ರೆಡಿ ಅಗ್ರಿಕಲ್ಚರಲ್ ಪೀಪಲ್ ಆರ್ ಡೂಯಿಂಗ್ ಇಟ್ ಅವ್ರ ಜೊತೆ ಮಾತಾಡ್ಬಿಟ್ಟು ಅದ್ರ ಸಾಯಿಲ್ ಪ್ಲಾಂಟೇಶನ್ ಅದಕ್ಕಾಗಿ ಒಂದು ಲ್ಯಾಂಡ್ ಅನ್ನ ನೋಡ್ಕೊಳ್ಬೇಕು, ಅದಕ್ಕಾಗಿ ಒಂದು ಬಜೆಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು, ಹಾಗೆ ನಾನು ಒಂದು ಕೇರ್ ಟೇಕರ್ನ ಹೈಯರ್ ಮಾಡ್ಕೊಳ್ಬೇಕು, ದೆನ್ ಐ ಹ್ಯಾವ್ ಟು ಫೈನಲಿ ಆರ್ಡರ್ ದ ಸೀಡ್ಲಿಂಗ್ಸ್ ಲೈಕ್ ಪ್ಲಾಂಟ್ಸ್ ಅಂಡ್ ದೆನ್ ಅದನ್ನ ನಾವು ಫೈನಲಿ ನೆಲದಲ್ಲಿ ನೆಟ್ಟು ಅದನ್ನ ಕೇರ್ ಮಾಡಿ ಫೈನಲಿ ಅದು ನಮ್ಮ ಡ್ರೀಮ್ ಏನಾಗುತ್ತೆ, ಇಟ್ ಕಮ್ಸ್ ಟ್ರೂ. ಜಸ್ಟ್ ದ ವೇ ನಾವೆಲ್ಲರೂ ಕೂಡ ಡಿಎಕ್ಸ್ನಲ್ಲಿ ನಮ್ಮ ಕನಸನ್ನು ನೆನಸ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಇವತ್ತು ಸಂಡೇ ಇತ್ತು, ಎವ್ರಿಬಡಿ ಕೂಡ ಎಂಜಾಯ್ಡ್ ಯುವರ್ ಹಾಲಿಡೇ, ಬಟ್ ನಾವೆಲ್ಲರೂ ಕೂಡ ಇವತ್ತು ಮೀಟಿಂಗ್ ಅಲ್ಲಿ ಬಂದು ಕುತ್ಕೊಂಡಿದೀವಿ ಅಂದ್ರೆ ವಿ ಆರ್ ಆಲ್ರೆಡಿ ಹಾರ್ಡ್ ವರ್ಕಿಂಗ್ ಪೀಪಲ್. ನಾವು ಕಂಡಿರುವಂತ ಕನಸನ್ನ ನಾವು ನಿಜ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರೋಂಥವ್ರು. ಸೊ ಬಟ್ ದೆನ್ ಆರ್ ಯು ಪ್ಲಾನಿಂಗ್ ಇಟ್ ಇನ್ ಅ ಪ್ರಾಪರ್ ವೇ? ಆರ್ ಯು ಚೆಕಿಂಗ್ ದಟ್ ನೀವು ಒಂದು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಇಲ್ವಾ ಅಂತ ನೀವು ಚೆಕ್ ಮಾಡ್ತಾ ಇದ್ದೀರಾ? ಸೊ ದಟ್ ಇಸ್ ವಾಟ್ ಟುಡೇಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್. ಓಕೆ, ನಾವು ಗೋಲ್ ಅನ್ನ ಸೆಟ್ ಮಾಡ್ಕೊಂಡಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ ಆಸ್ ಟು ವಾಟ್ ಆರ್ ವಿ ಡೂಯಿಂಗ್. ಸೊ ಗೋಲ್ಸ್ ಅಲ್ಲಿ ಸ್ಪೆಸಿಫಿಕ್ ಗೋಲ್ಸ್, ಮೆಷರೇಬಲ್ ಗೋಲ್ಸ್, ಅಟೇನಬಲ್ ಗೋಲ್ಸ್, ರಿಯಲಿಸ್ಟಿಕ್ ಗೋಲ್ಸ್ ಅಂಡ್ ಟೈಮ್ಲಿ ಗೋಲ್ಸ್ ಅಂತ ಇರುತ್ತೆ. ನಮ್ಮ ಕಂಪ್ಲೀಟ್ ಮಾರ್ಕೆಟಿಂಗ್ ಪ್ಲಾನ್, ನಮ್ಮ ಯುನೋ ನಮ್ಮ ಡಾಕ್ಟರ್ ಲಿಮ್ ರೆಡಿ ಮಾಡಿದಂತಹ ಮಾರ್ಕೆಟಿಂಗ್ ಪ್ಲಾನ್ ನಮ್ಗೆ ಒಂದು ರೋಡ್ ಮ್ಯಾಪ್ ಅನ್ನ ಕೊಡುತ್ತೆ. ಅಷ್ಟು ನಾವು ಒನ್ ಡೇ ಅಲ್ಲಿ ಏನ್ ಮಾಡ್ಬೇಕು, ಒನ್ ಮಂತ್ ಅಲ್ಲಿ ಏನ್ ಮಾಡ್ಬೇಕು, ಓಕೆ, ಒನ್ ಇಯರ್ ಅಲ್ಲಿ ನಾವೇನೆಲ್ಲ ಅಚೀವ್ ಮಾಡ್ಕೊಳ್ಬಹುದು, ಅಂಡ್ ಫೈನಲಿ ವಾಟ್ ಇಸ್ ಅವರ್ ಲಾಸ್ಟ್ ಸ್ಟೆಪ್ ಟು ಕಂಪ್ಲೀಟ್ ಅವರ್ ಡ್ರೀಮ್ಸ್.
ಸೊ ದಾಟ್ ಈಸ್ ಡಿವೈಡೆಡ್ ಆಸ್ ನಾವು ಫಸ್ಟ್ ಮೆಂಬರ್ ಆಗಿ ಬರ್ತೀವಿ ನಾವೇ ನಮ್ಗೆ ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಳ್ಬೇಕು ಫಸ್ಟ್ ನಾನು ಐ ಆಮ್ ಗೋಯಿಂಗ್ ಟು ಲೈಕ್ ಶಾರ್ಟ್ ಟರ್ಮ್ ಗೋಲ್ಸ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್ ಎಸ್ ಟಿ ಜಿ ಮತ್ತೆ ಎಲ್ ಟಿ ಜಿ ಅಂತ ಹೇಳ್ತೀವಿ ನಾವು ಒಮ್ಮಕ್ಲೇ ನಾವು ಜಿಗಿದು ನಾನು ಮೂನ್ ಮೇಲೆ ಹೋಗ್ತೀನಿ ಅಂತಂದ್ರೆ ಅದಾಗೋದಿಲ್ಲ ಓಕೆ ವಿ ಹ್ಯಾವ್ ಟು ಬಿ ರಿಯಲಿಸ್ಟಿಕ್ ನಾವು ಅದನ್ನ ಪ್ಲಾನ್ ಮಾಡ್ಬಿಟ್ಟು ವಿ ಹ್ಯಾವ್ ಟು ಬಿಲ್ಡ್ ಅ ಸ್ಪೇಸ್ ಕ್ರಾಫ್ಟ್ ಅದರಲ್ಲಿ ಕುತ್ಕೊಂಡ್ಬಿಟ್ಟು ಓಕೆ ಇಲ್ಲಿಂದ ನಾವು 10 kilometers ಮೇಲೆ ಹೋಗ್ತೀವಿ ನಂತರ 100 kilometers ಮೇಲೆ ಹೋಗ್ತೀವಿ ನಂತರ ನಾವು 1000 ಅಂಡ್ ದೆನ್ ಸ್ಲೋಲಿ 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 ವಿ ರೀಚ್ ಅವರ್ ಫೈನಲ್ ಡೆಸ್ಟಿನೇಷನ್ ದಟ್ ಇಸ್ ದ ಮೂನ್ ಅದೇ ರೀತಿ ನಾವು ಕೂಡ ಇಲ್ಲಿ ನಮ್ಮ ಜರ್ನಿ ಆಸ್ ಅ ಮೆಂಬರ್ ಸ್ಟಾರ್ಟ್ ಮಾಡ್ತೀವಿ ನಾವು ಸ್ಲೋಲಿ ನಮ್ಮ ಜರ್ನಿ ಬಿಗಿನ್ ಆಗುತ್ತೆ ಒಂದು ಪ್ರಾಡಕ್ಟ್ ಅನ್ನ ಕರೆಕ್ಟ್ ಆಗಿ ಸೆಲ್ ಮಾಡೋದ್ರಿಂದ ಸೊ ಫಸ್ಟ್ ಇಲ್ಲಿ ನಾವು ಲರ್ನಿಂಗ್ ನಮ್ಮ ಗೋಲ್ ಶುಡ್ ಬಿ ಕರೆಕ್ಟ್ ಆಗಿ ನಾವು ಲರ್ನ್ ಮಾಡ್ಕೊಳ್ಬೇಕು ಲರ್ನ್ ಮಾಡಿ ಒಂದು ಪ್ರಾಡಕ್ಟ್ ಅನ್ನ ನಾವು ಚೆನ್ನಾಗಿ ಪ್ರೆಸೆಂಟ್ ಯಾವ ತರ ಮಾಡ್ಬೇಕು ಸೊ ಜನರ ಅದನ್ನ ಲೈಕ್ ಮಾಡ್ಬಿಟ್ಟು ಯಾವ ತರ ತಗೊಳ್ತಾ ಇದಾರೆ ಫಸ್ಟ್ ಥಿಂಗ್ ಇಸ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ರೋಲ್ ಹಿಯರ್ ಸೊ ನಾನು ನನ್ನ ರೋಲ್ ಅನ್ನ ತಿಳ್ಕೊಂಡ್ಬಿಟ್ಟು ಇಲ್ಲಿ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡಿದ ನಂತರ ದ ಫಸ್ಟ್ ಥಿಂಗ್ ಇಸ್ ಆಮ್ ಐ ಏಬಲ್ ಟು ಪ್ರೆಸೆಂಟ್ ದ ಪ್ರಾಡಕ್ಟ್ ಪ್ರಾಪರ್ಲಿ ಅಂಡ್ ಆಮ್ ಐ ಏಬಲ್ ಟು ಸೆಲ್ ದ ಪ್ರಾಡಕ್ಟ್ ಸೊ ಆ ರೀತಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಲಿಸ್ಟ್ ಮೇಕಿಂಗ್ ನಮ್ಗೆ ಎಷ್ಟೆಲ್ಲ ಜನರಿಗೆ ನಾವು ಯುನೋ ರೀಚ್ ಔಟ್ ಆಗ್ಬೇಕು ಆ ಲಿಸ್ಟ್ ನ ಮಾಡೋದನ್ನ ಕಲ್ಕೊಳ್ತೀವಿ ಪ್ರಾಸ್ಪೆಕ್ಟಿಂಗ್ ಮಾಡೋದನ್ನ ಕಲ್ಕೊಳ್ತೀವಿ ನಂತರ ಫಾಲೋ ಅಪ್ ಮಾಡೋದನ್ನ ಕಲ್ಕೊಳ್ತೀವಿ ಇನ್ವಿಟೇಷನ್ ಮಾಡೋದನ್ನ ಕಲ್ಕೊಳ್ತೀವಿ ಹೋಮ್ ಮೀಟಿಂಗ್ ಮಾಡೋದನ್ನ ಕಲ್ಕೊಳ್ತೀವಿ ಈ ಎಲ್ಲಾ ಟಾಪಿಕ್ಸ್ ಅನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಲೀಡರ್ಸ್ ಇವತ್ತು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದಾರೆ ಸೊ ಈ ರೀತಿ ನಾವು ಒನ್ ಬೈ ಒನ್ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ತಗೊಳ್ತಾ ಶಾರ್ಟ್ ಟರ್ಮ್ ಗೋಲ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾ ನಾವು ನಮ್ಮ ಲಾಂಗ್ ಟರ್ಮ್ ಗೋಲ್ಗೆ ಅಚೀವ್ ಆಗ್ಲಿಕ್ಕೆ ನಿಯರ್ ಆಗ್ತಾ ಹೋಗ್ತೀವಿ ಸೊ ವೈ ನಮ್ಮ ಮೇಕ್ ಅ ಸ್ಮಾರ್ಟ್ ಗೋಲ್ ಅಂತ ಹೇಳ್ತಾರೆ ಸೊ ಫಾರ್ ದಾಟ್ ಫಸ್ಟ್ ನಾವ್ ಏನ್ ಮಾಡ್ಬೇಕು ನಮ್ಮ ಡ್ರೀಮ್ಸ್ ಅನ್ನ ಲಿಸ್ಟ್ ಮಾಡ್ಕೊಳ್ಬೇಕು ನೀವೆಲ್ಲರೂ ಕೂಡ ಒಂದು ನಿಮ್ಮ ಬುಕ್ ಇರ್ಬೋದು ಯಾವತ್ತೂ ಕೂಡ ನಿಮ್ಮ ರಿಟರ್ನ್ ಗೋಲ್ಸ್ ರಿಟರ್ನ್ ಡ್ರೀಮ್ಸ್ ಏನಿರುತ್ತೆ ಅದು ನಿಮ್ಗೆ ಮೋಟಿವೇಟ್ ಮಾಡುತ್ತೆ ಟು ಬ್ರಿಂಗ್ ಇಟ್ ಇನ್ ಟು ರಿಯಾಲಿಟಿ ಸೊ ಅದನ್ನ ಪ್ರಿಯಾರಿಟೈಸ್ ಮಾಡಿ ಅದರಲ್ಲಿ ಕೂಡ ಯಾವ್ದು ಇಂಪಾರ್ಟೆಂಟ್ ಇದೆ ಅಂಡ್ ಯಾವ್ದು ಸ್ವಲ್ಪ ಟೈಮ್ ನಂತರ ಮಾಡ್ಕೊಳ್ಬಹುದು ಅಂತ ನಂತರ ನೀವು ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಸೊ ಆಲ್ರೆಡಿ ನಾವು ಡಿಎಕ್ಸ್ ಅನ್ ಮಾಡ್ತಾ ಇದೀವಿ ಅಂತಂದ್ರೆ ನೀವ್ ಸ್ವಲ್ಪ ಟೈಮ್ ಇಷ್ಟು ನನ್ ಫ್ಯಾಮಿಲಿಗೆ ಹಾಕ್ಬೇಕು ಡಿಎಕ್ಸ್ ಅನ್ನ ನಾನು ಇಷ್ಟು ಟೈಮ್ ಹಾಕಿದ್ರೆ ಮಾತ್ರನೇ ಅದು ನಿಜ ಆಗುತ್ತೆ ಸೊ ಪ್ಲಾನ್ ಮಾಡ್ಬಿಟ್ಟು ಅದನ್ನ ಅದೇ ರೀತಿ ಅಲ್ಲೇ ಎತ್ತಿಟ್ಬಿಟ್ರೆ ಬುಕ್ ಅಲ್ಲೇ ಎತ್ತಿಟ್ಬಿಟ್ರೆ ಇಟ್ ಡಸಂಟ್ ಕಮ್ ಇನ್ ಟು ಸೊ ಐ ಯು ಚೆಕಿಂಗ್ ಯೋರ್ ಸೆಲ್ಫ್ ಎವ್ರಿ ಡೇ ನಾನು ಇಷ್ಟು ಬರೆದಿಟ್ಟೆ 6 months ಅಲ್ಲಿ ನಾನು ಒಂದು ಯುನೋ ರೂಬಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಅದಾಯ್ತಾ ಇಲ್ವಾ ಚೆಕ್ ಮಾಡ್ತಾ ಇರ್ಬೇಕು ಸೊ ಯು ಶುಡ್ ಆಲ್ವೇಸ್ ರೈಟ್ ಡೌನ್ ಯೋರ್ ಗೋಲ್ಸ್ ಅಂಡ್ ಯೋರ್ ಡ್ರೀಮ್ಸ್ ವಿತ್ ಅ ಡೇಟ್ ಇದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂಡ್ ದೆನ್ ನೀವು ಪ್ಲಾನ್ ಮಾಡ್ಕೊಳ್ಬೇಕು ಪ್ಲಾನ್ ಯೋರ್ ಡೇ ಪ್ಲಾನ್ ಯೋರ್ ಮಂತ್ಸ್ ಅಕಾರ್ಡಿಂಗ್ ಟು ವಾಟ್ ಎವರ್ ಗೋಲ್ಸ್ ಯು ಹ್ಯಾವ್ ರಿಟನ್ ಸೊ ದಿಸ್ ಅಂಡ್ ಫೈನಲಿ ಸೊ ನಾವು ಯಾಕೆ ಗೋಲ್ ಸೆಟ್ಟಿಂಗ್ ಮಾಡ್ತೀವಿ ಅಂತಂದ್ರೆ ವಿತೌಟ್ ಅ ಗೋಲ್ ಸೆಟ್ಟಿಂಗ್ ವಿ ಡೋಂಟ್ ಅಚೀವ್ ಅವರ್ ಡ್ರೀಮ್ಸ್ ಸೊ ನೋ ಗೋಲ್ಸ್ ನೋ ಪ್ರೋಗ್ರೆಸ್ ಅಂಡ್ ನೋ ಸಕ್ಸಸ್ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಮೋಟಿವೇಟಿಂಗ್ ಫ್ಯಾಕ್ಟರ್ ನಾವು ಗೋಲ್ ಅನ್ನ ಸೆಟ್ ಮಾಡೋದಿಲ್ಲ ಅಂತಂದ್ರೆ ನಮ್ಗೆ ಮುಂದೆ ಡೈರೆಕ್ಷನ್ ಸಿಗೋದಿಲ್ಲ ಆಸ್ ಟು ವೇರ್ ವಿ ಹ್ಯಾವ್ ಟು ಗೋ ಅಂಡ್ ವಿ ವಿಲ್ ಹ್ಯಾವ್ ಟು ಮೇಕ್ ಗುಡ್ ಡಿಸಿಷನ್ಸ್ ಫಾರ್ ದಟ್ ಅಂಡ್ ದೆನ್ ಯು ಕ್ಯಾನ್ ಫಿನಿಶ್ ದ ಟಾಸ್ಕ್ ಎಫಿಷಿಯಂಟ್ಲಿ ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಮೋಟಿವೇಟ್ ಅವರ್ ಸೆಲ್ಫ್ ಬೈ ಸೆಟ್ಟಿಂಗ್ ಅವರ್ ಗೋಲ್ಸ್ ಸೊ I am in the hospital actually I couldn't prepare for today's session but still sorry avandu opportunity anna kottiddakke I just took it so next is from Mahalingpur Shrishal sir ivru namge goal ada nantara next step to achieve our success in DXN list making anna heli kodta idare so thank you over to sir ಸೌಂಡ್ ಕೇಳ್ತಾ ಇಲ್ಲ ಸರ್ ಕೇಳಿಸ್ತಾ ಇದೆ ಸರ್ ಅನ್ಮ್ಯೂಟ್ ಸರ್ ಓಕೆ ಓವರ್ ಟು ಶ್ರೀಶೈಲ್ ಕೆರೂರ್ ಮಾಲಿಂಗ್ಪುರ್ ಸೊ ಅವ್ರಿಗ ಲಿಸ್ಟ್ ಬಗ್ಗೆ ನಮ್ಗೆ ಹೇಳ್ಕೊಳ್ಲಿಕ್ಕಿದ್ದಾರೆ ಹೌ ಟು ಮೇಕ್ ದ ಲಿಸ್ಟ್ ಸೊ ಫಸ್ಟ್ ಆಫ್ ಆಲ್ ಡ್ರೀಮ್ ಒಳ್ಳೆ ರೀತಿಯಲ್ಲ ಪ್ರವೀಣ್ ಅಂಡ್ ವರ್ಷ ಅವರು ಈಗ ಆಲ್ರೆಡಿ ನಿಮ್ಗೆ ಗೋಲ್ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ವಿಲ್ ದ ಮೇಕ್ ದ ಲಿಸ್ಟ್ ಓಕೆ ಓವರ್ ಟು ಶ್ರೀಶೈಲ್ ಕೆರೂರ್ ಮಾಲಿಂಗ್ಪುರ್ ಕೆರೂರ್ ಅವರೇ ಹಲೋ ಕೇಳಿಸ್ತಾ ಇದೆಯಾ ಕೆರೂರ್ ಅವರು
ಸರ್ ಬಹುಶಃ ಅವರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಇನ್ನು ನೆಟ್ವರ್ಕ್ ಉಂಟು ಅವರ ಹತ್ರ ಕರೆಕ್ಟ್ ಇದೆ ಯಾಕೋ ಕನೆಕ್ಟ್ ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಾನೊಂದು ಕಾಲ್ ಮಾಡ್ತೀನಿ ಸರ್ ಈಗ ಅವರಿಗೆ ಓಕೆ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಸಾರಿ 1 ಮಿನಿಟ್ ನಾವು ವಿ ವಿಲ್ ನೋ ದಿ ನೆಕ್ಸ್ಟ್ ಸಬ್ಜೆಕ್ಟ್ ನೆಕ್ಸ್ಟ್ ಓಕೆ ಸರ್ ನೆಕ್ಸ್ಟ್ ಸಬ್ಜೆಕ್ಟ್ ಬರೋಣ ಅವರಿಗೆ ಸೆಕೆಂಡ್ ಅವರಿಗೆ ನೆಕ್ಸ್ಟ್ ಕೊಡೋಣ ಹಾಗಾದ್ರೆ 1 ಮಿನಿಟ್ ಓಕೆ ನೌ ದ ಪ್ರಾಸ್ಪೆಕ್ಟಿಂಗ್ ಅಶೋಕ್ ಶರೀಕ ರೆಡಿ ಇದ್ರಿ ಎಸ್ ಸರ್ ಯಾ ಓಕೆ ನೌ ದ ಸಬ್ಜೆಕ್ಟ್ ಇಸ್ ಪ್ರಾಸ್ಪೆಕ್ಟಿಂಗ್ ಯಾಕಂದ್ರೆ ಕೆಲವು ಟೈಮ್ ಲಿಸ್ಟ್ ಈಗ ಮಾಡ್ಬೇಕು ಲಿಸ್ಟ್ ನೆಕ್ಸ್ಟ್ ಏನೋ ಶ್ರೀಶೈಲ್ ಅವರಿಗೆ ಸ್ವಲ್ಪ ಅವರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಸೊ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಯು ಆರ್ ರೆಡಿ ಓಕೆ ಅಶೋಕ್ ವೇಟ್ ವೇಟ್ ಅಶೋಕ್ ವೇಟ್ ಮಾಡಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಸರ್ ಅದಕ್ಕೆ ಓಕೆ ಓಕೆ ನೋ ಪ್ರಾಬ್ಲಮ್ ಕಂಟಿನ್ಯೂ ಮಾಡಿ ನೀವು ಲಿಸ್ಟ್ ಬಗ್ಗೆ ಈಗ ಮಾತಾಡ್ಲಿಕ್ಕಿದ್ದೀರಿ ಲಿಸ್ಟ್ ಹೇಗೆ ಮಾಡೋದು ಅಂತ ಜನರಿಗೆ ತಿಳಿಸ್ಕೊಡ್ಬೇಕು ನೀವು ಸೊ ಓಕೆ ಶ್ರೀಶೈಲ್ ಕರೋರ್ ಮಹಲಿಂಗ್ಪುರ್ ಸೊ ಥ್ಯಾಂಕ್ ಯು ಸರ್ ಸೊ ಈಗ ಆಲ್ರೆಡಿ ಪ್ರವೀಣ್ ಸರ್ ಡ್ರೀಮ್ ಬದಲು ಹೇಳಿದ್ರು ವರ್ಷ ಮೇಡಮ್ ಅವ್ರ ಗೋಲ್ ಸೆಟ್ಟಿಂಗ್ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬದಲು ಮಾಡಿದ್ರು ಸೊ ಎಷ್ಟು ಎರಡು ಇಂಪಾರ್ಟೆಂಟ್ ಅದಾವಲ್ಲ ಅಷ್ಟೇ ನಾವು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡಿಎಕ್ಸ್ ಬಿಸ್ನೆಸ್ ಏನಾದ್ರು ಸಕ್ಸಸ್ ಕಾಣ್ಬೇಕಾದ್ರೆ ಲಿಸ್ಟ್ ಮಾಡೋದು ಕೂಡ ಕಲಿಬೇಕಾಗಿತ್ತು ಸೊ ಲಿಸ್ಟ್ ಇಲ್ಲದೆ ನಾವು ಏನೋ ಮಾಡಕ್ ಸಾಧ್ಯ ಯಾಕಂದ್ರೆ ಯಾಕೆ ಲಿಸ್ಟ್ ಮಾಡ್ಬೇಕು ಲಿಸ್ಟ್ ಅದ್ರಲ್ಲಿ ಏನೇನು ಅಳವಡಿಸ್ಕೋಬೇಕು ಮತ್ತೆ ಹೇಗೆ ಮಾಡ್ಬೇಕು ಅನ್ನೋದು ನಾವು ಸರಿಯಾಗಿ ತಿಳ್ಕೊಂಡಿದ್ರು ಮಾತ್ರ ಅಲ್ಲ ಲಿಸ್ಟ್ ಅನ್ನ ನಾವು ಈಸಿಯಾಗಿ ಮಾಡಕ್ ಸಾಧ್ಯ ಆಗ್ತದೆ ಸೊ ಅದಕ್ಕಾಗಿ ಯಾಕೆ ಲಿಸ್ಟ್ ಮಾಡ್ಬೇಕಾದ್ರೆ ಅದ ಇಂಪಾರ್ಟೆನ್ಸ್ ಆಫ್ ಲಿಸ್ಟ್ ಬಗ್ಗೆ ನಾವು ತಿಳ್ಕೊಬೇಕಾಗಿತ್ತು ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಡಿಎಕ್ಸ್ ಬಿಸ್ನೆಸ್ ನಲ್ಲಿ ನಾವು ಬಿಗ್ಗೆಸ್ಟ್ ರಿಸೋರ್ಸಸ್ ಅಂದ್ರೆ ಲಿಸ್ಟ್ ಅಂತ ತಿಳ್ಕೊಬಹುದು ಸೊ ಯಾಕಂದ್ರೆ ನಾವು ಲಿಸ್ಟ್ ಇಲ್ಲ ನಾವು ಏನು ಮಾಡಕ್ಕೆ ಆಗೋದಿಲ್ಲ ಸೊ ಅದೇ ತರ ಇಸ್ ಡಿಎಕ್ಸ್ ಅಂಡ್ ಬಿಸ್ನೆಸ್ ನಲ್ಲಿ ಲಿಸ್ಟ್ ಅನ್ನೋದು ಆಸ್ ಅ ರಾ ಮಟೀರಿಯಲ್ ಅಂತ ಕೂಡ ನಾವು ಕರಿಬಹುದು ಸೊ ಅದೇ ತರ ಇದ ಆಸ್ ಅ ಬ್ಯಾಕ್ ಬೋನ್ ಆಫ್ ಡಿಎಕ್ಸ್ ಅಂಡ್ ಬಿಸ್ನೆಸ್ ಆಗಿ ಕೂಡ ನಾವು ಕಣ್ಕೋಬಹುದು ಯಾಕಂದ್ರೆ ಇಷ್ಟ್ ಇಂಪಾರ್ಟೆಂಟ್ ನಮ್ಮ ಲಿಸ್ಟ್ ಆಗಿ ನಾವು ಕೊಡ್ತೀವಿಲ್ಲ ಸೊ ಲಿಸ್ಟ್ ಇಲ್ಲ ನಾವು ಏನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಲಿಸ್ಟ್ ಬದಲು ನಾವು ಬಹಳ ಮಹತ್ವವನ್ನ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ ಸೊ ಅದಕ್ಕಾಗಿ ನಾವು ಲಿಸ್ಟ್ ಮಾಡೋದನ್ನ ಮೊದಲ ಸರಿಯಾಗಿ ಪ್ರಾಪರ್ ಆಗಿ ಅದರ ಇಂಪಾರ್ಟೆನ್ಸ್ ಕೂಡ ತಿಳ್ಕೋಬೇಕಾಗುತ್ತೆ ಅದೇ ತರ ಲಿಸ್ಟ್ ಮಾಡೋದ್ರಿಂದ ನಮಗ್ ಆಗುವಂತ ಉಪಯೋಗಗಳು ಕೂಡ ಮೊದಲ ಗುರುತಿರ್ಬೇಕಾಗ್ತದೆ ಯಾಕಂದ್ರೆ ಎಷ್ಟೊಂದು ನಾವು ಲಿಸ್ಟ್ ಮಾಡೋದ್ರಿಂದ ನಮ್ಗೆ ಏನ್ ಉಪಯೋಗ ಐತಿ ಸೊ ಅದನ್ನ ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕಾಗ್ತದೆ ಸೊ ಯಾಕಂದ್ರೆ ಲಿಸ್ಟ್ ಮಾಡೋದ್ರಿಂದ ನಮ್ಗೆ ಡೈಲಿ ಡೈಲಿ ಬಿಸ್ನೆಸ್ ಅಪ್ಡೇಷನ್ ಬದಲ ಮಾಹಿತಿ ಸಿಗ್ತಾ ಹೋಗ್ತದೆ ಯಾಕಂದ್ರೆ ನಾವು ಯಾರು ಕನ್ಸ್ಯೂಮರ್ ಇದ್ದಾರೆ ಯಾರ ನೆಟ್ವರ್ಕರ್ ಇದ್ದಾರೆ ಯಾರು ರೆಗ್ಯುಲರ್ ಕನ್ಸ್ಯೂಮರ್ ಇದ್ದಾರೆ ಈ ತರ ಒಂದು ಡೈಲಿ ಅಪ್ಡೇಷನ್ ಬದಲು ನಮಗೆ ಸರಿಯಾದ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದೇ ತರ ಯಾರು ರೆಗ್ಯುಲರ್ ಕನ್ಸ್ಯೂಮರ್ ಅದಾರ ಯಾರ ನೆಟ್ವರ್ಕರ್ ಅದಾರ ಸೊ ಅದ್ರ ಬದಲು ಮಾಹಿತಿಯನ್ನ ತಿಳ್ಕೊಳ್ಬಹುದು ಅದೇ ತರ ಅವ್ರ ಜೊತೆಗೆ ಯಾವತ್ತು ನಾವು ಕನೆಕ್ಟಿಂಗ್ ಅಂದ್ರೆ ಅವ್ರ ಜೊತೆ ಸಂಪರ್ಕನ ಸಾಧಿಸಲು ಇದು ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಸೊ ಇಷ್ಟು ನಾವು ಇಂಪಾರ್ಟೆನ್ಸ್ ಮತ್ತು ನಾವು ಇದಕ್ಕೆ ಲಿಸ್ಟ್ಗೆ ಮಹತ್ವನ ಕೊಡಬೇಕಾಗ್ತದೆ ಅದಕ್ಕೆ ಲಿಸ್ಟ್ ಮಾಡ್ಬೇಕಾದ್ರೆ ನಾವು ಯಾವ ತರ ಲಿಸ್ಟ್ ಮಾಡ್ಬೇಕು ಏನನ್ನ ಟೂಲ್ಸ್ ಸಲಕರಣೆಗಳನ್ನ ಯಾವನ್ನ ಬಳಸಬೇಕು ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕಾಗ್ತದೆ ಸೊ ನಾವು ಲಿಸ್ಟ್ ಅಂದ ತಕ್ಷಣ ನಾವು ಈಸಿಯಾಗಿ ಒಂದ್ ಸಿಂಪಲ್ ಆಗಿ ನಾವು ಒಂದು ಸಿಂಪಲ್ ಫಾರ್ಮುಲಾ ಫ್ರೆಂಡ್ಸ್ ಅನ್ನೋದನ್ನ ಆಲ್ರೆಡಿ ನೋಡ್ತಾ ಇದೀವಿ ಫ್ರೆಂಡ್ಸ್ ಅನ್ನೋ ಫಾರ್ಮುಲಾನ ಹಾಕ್ಬಿಟ್ಟು ನಾವು ಲಿಸ್ಟ್ ಅನ್ನ ಮಾಡಿದ್ರೆ ಈಸಿಯಾಗಿ ನಮಗೆ ಎಲ್ಲಾ ತರ ಸಿಗ್ತದೆ ಸೊ ಅದಕ್ಕೆ ಫ್ರೆಂಡ್ಸ್ ಅನ್ನೋ ಫಾರ್ಮುಲಾ ನಿಮಗೆ ಆಲ್ರೆಡಿ ಕಾಣ್ತಾ ಇದೆ ಸೊ ಫ್ರೆಂಡ್ಸ್ ಅಂದ್ರೆ ಜಸ್ಟ್ ನಾವು ಫೇಸ್ಬುಕ್ ಫ್ರೆಂಡ್ಸ್ ಆಗಿರ್ಬೋದು ವಾಟ್ಸ್ಆಪ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಆಗಿರ್ಬೋದು ಸೊ ನಮ್ಮ ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಸೋ ಮೆನಿ ಫ್ರೆಂಡ್ಸ್ ಸೊ ಲಿಸ್ಟ್ ಒಂದು ಬಿಗ್ ಒಂದು ಬಂಡಲ್ ಆಗ್ತದೆ ಅಂತ ಹೇಳ್ಬೋದು ಅಂತ ಒಂದು ಫ್ರೆಂಡ್ ಸರ್ಕಲ್ ಅನ್ನು ಕೂಡ ಮಾಡ್ಬೋದು ಅದೇ ತರ ಆರ್ ರಿಲೇಟಿವ್ಸ್ ಸೊ ನಾವು ಫ್ಯಾಮಿಲಿ ರಿಲೇಟಿವ್ಸ್ ಕೂಡ ನಾವು ಲಿಸ್ಟ್ ಮಾಡ್ಬೋದು ನಾವು ಫಾದರ್ ರಿಲೇಟಿವ್ ಇಂದ ಆಗಿರ್ಬೋದು ಅಥವಾ ಮದರ್ ರಿಲೇಟಿವ್ ಇಂದ ಆಗಿರ್ಬೋದು ಅಥವಾ ಸಿಸ್ಟರ್ ರಿಲೇಟಿವ್ ಹಿಂಗ್ ಸಾಕಷ್ಟು ರಿಲೇಟಿವ್ಸ್ ದಾಗು ನಾವು ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಲಿಸ್ಟ್ ಮಾಡ್ಬೋದು ಅದೇ ತರ ಅಂತ ಆಯ್ ಅಂದ್ರೆ ಇನ್ಸ್ಟಿಟ್ಯೂಷನ್ ನಾವು ಯಾವ್ದೋ ಸಂಘ ಸಂಸ್ಥೆಗಳು ಸಾಕಷ್ಟು ನಮ್ಮಲ್ಲಿ ಸಂಘ ಸಂಸ್ಥೆಗಳು ಸಿಗ್ತಾವ ಅದ್ರದ್ದು ಒಂದು ಲಿಸ್ಟ್ ಅನ್ನ ನಾವು ಬರೆದುಕೊಂಡು ಅವ್ರಿಗೂ ಕೂಡ ನಾವು ಈ ಒಂದು ಪ್ರಾಸ್ಪೆಕ್ಟಿಂಗ್ ಮಾಡ್ಬೋದು ಅದನ್ನ ಪ್ರಾಸ್ಪೆಕ್ಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋ ಮುಂದೆ ಹೇಳ್ತಾರೆ ನಿಮಗೆ ಸೊ ಅದೇ ತರ ಒಂದು ಎಂಪ್ಲಾಯೀಸ್ ಸೊ ನಾವು ಏನಾದ್ರೂ ನಮ್ಮ ಫಾದರ್ ಎಂಪ್ಲಾಯ್ ಆಗಿದ್ರೆ ಅಥವಾ ಮದರ್ ಎಂಪ್ಲಾಯ್ ಆಗಿದ್ರೆ ಬೇಡ ನಾವು ಏನಾದ್ರು ಎಂಪ್ಲಾಯ್ ಆಗಿದ್ರೆ ಸಾಕಷ್ಟು ಅಲ್ಲಿ ಕೂಡ ನಮಗ ಲಿಸ್ಟ್ ಎಲ್ಲ ಸಿಗ್ತಾರ ಸಾಕಷ್ಟು ನಮಗ ನೇಬರ್ಸ್ ಆಗಲು ಸಾಧ್ಯ ಆಗ್ತದೆ ಅದೇ ತರ ನೇಬರ್ಸ್ ನೆರೆಹೊರೆಯವರು ಕೂಡ ನಮಗೆ ಸಿಗ್ತಾರೆ ಎನ್ ಫಾರ್ ನೇಬರ್ಸ್ ಸೊ ಅದಕ್ಕೋಸ್ಕರ ನೆರೆಹೊರೆಯವರು ಸಾಕಷ್ಟು ನಮಗೆ ಲಿಸ್ಟ್ ಅನ್ನ ಕೊಡ್ತಾರೆ ಸೊ ಅದೇ ತರ ಒಂದು ಡಿಫೋರ್ ಡಾಕ್ಟರ್ಸ್ ಅದ ಎನಿ ಅದರ್ಸ್ ಸೊ ನಾವು ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವ್ರಿಗೂ ಕೂಡ ನಮಗ ಲಿಸ್ಟ್ ಆಗ ಸೇರಿಸಲು ಸಾಧ್ಯ ಆಗ್ತದೆ ಅದೇ ತರ ಸ್ಟ್ರೇಂಜರ್ ಸೊ ಸ್ಟ್ರೇಂಜರ್ ಅಂದ್ರೆ ಹೊರಗಿನ ಅಪರಿಚಿತರನ್ನ ನಾವು ಕೂಡ ನಾವು ನಮ್ ಲಿಸ್ಟ್ ಆಗ ಅಪ್ಡೇಟ್ ಮಾಡ್ತೀವಿ ಯಾಕಂದ್ರೆ ಇದು ಲಿಸ್ಟ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಆಗಿರೋದ್ರಿಂದ ಸೊ ನಾವು ಲಿಸ್ಟ್ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ಬೇಕಾಗಿತ್ತಂದ್ರೆ ಸೊ ಲಿಸ್ಟ್ ಬೇಸಿಕ್ ಆಗಿ ನಾವು ಅದನ್ನ ಮಾಡ್ಕೊಳ್ಳಲೇಬೇಕು ಸೊ ಇದು ಬೇಸಿಕ್ ಸ್ಟೆಪ್ ಆಗಿರೋದ್ರಿಂದ ಎಷ್ಟು ನಮಗೆ ಡ್ರೀಮ್ ಮತ್ತು ಗೋಲ್ ಸೆಟ್ಟಿಂಗ್ ಎಷ್ಟು ಬೇಸಿಕ್ ಸ್ಟೆಪ್ ಅದಾವಲ್ಲ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಸ್ಟೆಪ್ ಆಗಿ ನಮಗೆ ಕಾಣ್ತದೆ ಯಾಕಂದ್ರೆ ಇದು ಬ್ಯಾಕ್ವರ್ಡ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸೊ ಅಂತ ಕರೆದಾರ ಇದಕ್ಕೆ
ಸೊ ಅದಕ್ಕೆ ನಾವು ಲಿಸ್ಟ್ ಮಾಡೋದನ್ನ ಸರಿಯಾಗಿ ಕಲಿಬೇಕಾಗ್ತದ. ಸೊ ಅದೇ ತರ ನಾವು ಈ ತರ ಫ್ರೆಂಡ್ಸ್ ಅನ್ನೋ ಫಾರ್ಮುಲಾವನ್ನ ನಾವು ಉಪಯೋಗ ಮಾಡ್ಕೊಂಡ್ ಬಿಟ್ಟ ಸೊ ಇದನ್ನ ಈಸಿಯಾಗಿ ಲಿಸ್ಟ್ ಅನ್ನ ನಾವು ಮಾಡಿಬಿಟ್ಟಿವಿ. ಮಾಡಿಬಿಟ್ಟು ಅದನ್ನ ಸರಿಯಾಗಿ ಅಪ್ಡೇಟ್ ಮಾಡ್ಕೊತ ಹೋದ್ರೆ ನಮ್ಮ ಬಿಸ್ನೆಸ್ ಕೂಡ ಅಪ್ಡೇಟ್ ಆಗ್ತಾ ಹೋಗ್ತದ, ನಮ್ಗೆ ಹೆಚ್ಚು ಆದಾಯನೂ ಕೂಡ ಇದರಿಂದ ಪಡಿಬೇಕು. ಯಾಕಂದ್ರೆ ಲಿಸ್ಟ್ ಮಾಡುವಾಗ ನಾವು ಯಾರನ್ನು ನಿರ್ಲಕ್ಷ ವಹಿಸಬಾರ್ದು. ಸೊ ನಾವು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಅಥವಾ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಯಾವ್ದಾದ್ರು ಯಾರನ್ನು ನಾವು ನೆಗ್ಲಿಜೆನ್ಸಿ ಮಾಡಲೇಬಾರ್ದು. ಸೊ ಎಲ್ಲರನ್ನೂ ಸರಿಯಾಗಿ ಅನುಕ್ರಮವಾಗಿ ಬರ್ಕೊಂಡ್ಬಿಟ್ಟೆ ನಾವು ಅವ್ರನ್ನ ಫಾಲೋ ಅಪ್ ಮಾಡಿದ್ರೆ 100% ಇದ್ರಾಗ ಸಕ್ಸಸ್ ಕಾಣ್ಬೋದು. ಯಾಕಂದ್ರೆ ಲಿಸ್ಟ್ ಅನ್ನು ಎದುರಾಗ ಬರೆದಿಡ್ಬೇಕು ಕೂಡ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಒಂದು ಡೈರಿ ಆಗಿರ್ಬೋದು ಅಥವಾ ಒಂದು ಯಾವ್ದಾರ ಒಂದು ನೋಟ್ಬುಕ್ ಆಗಿರ್ಬೋದು. ಸೊ ಅದನ್ನ ನಾವು ಸರಿಯಾಗಿ ಒಂದು ನೋಟ್ಬುಕ್ ಅಥವಾ ಡೈರಿಯಲ್ಲಿ ಬರೆದಿಟ್ಕೊಂಡ್ಬಿಟ್ಟಿವಿ ಅಂದ್ರೆ ಸೊ ಅವು ನಮಗೆ ಕಳೆದುಕೊಳ್ಳೋಕೆ ಸಾಧ್ಯ ಆಗುದಿಲ್ಲ. ಅದಕ್ಕಾಗಿ ಅವರೆಲ್ಲ ಸರಿಯಾಗಿ ಅನುಕ್ರಮವಾಗಿ ಅವ್ರ ಹೆಸರು, ವಿಳಾಸ, ಫೋನ್ ನಂಬರ್, ಸೊ ಈ ತರ ಅವ್ರ ಅವನ್ನೆಲ್ಲ ನಾವು ಅನುಕ್ರಮವಾಗಿ ಬರ್ಕೊಂಡ್ಬಿಟ್ಟು ಸೊ ನಾವು ಅವನ್ನ ಮೇಂಟೈನ್ ಮಾಡಿದ್ವಿ ಅಂದ್ರೆ ನಮ್ಗೆ ಲಿಸ್ಟ್ ಕರೆಕ್ಟ್ ಆಗಿ ಉಳಿತೀವಿ. ಸೊ ಹಾಗಾಗಿ ಲಿಸ್ಟ್ ಅನ್ನ ನಾವು ಬರಿಬೇಕಾದ್ರೆ ಡೈರಿ ಅಥವಾ ನೋಟ್ಬುಕ್ ನಾಗ ಬರೀ ಹಾಳೆಯಾಗಿ ಬರ್ಕೊಂಡ್ರದು ಉಪಯೋಗ ಆಗೋದಿಲ್ಲ. ಅದಕ್ಕೆ ಮೇನ್ ಡೈರಿ ಆಗಿ ನೋಟ್ಬುಕ್ ಆಗಿ ನೀವು ಮೇಂಟೈನ್ ಮಾಡ್ಬೇಕಾಗ್ತದ. ನಾ ಈಗ ಆಲ್ರೆಡಿ ಈ ತರ ನಿಮ್ಗೆ ಒಂದು ಪಿಕ್ಚರ್ದಾಗ ತೋರಿಸ್ತಾನ ಈ ತರ ಒಂದು ಡೈರಿಯನ್ನ ನಾವು ಮೇಂಟೈನ್ ಮಾಡ್ತೀವಿ. ಸೊ ಈ ತರ ಒಂದು ಬುಕ್, ದೊಡ್ಡದಾದಂತ ಒಂದು ಬುಕ್ ಅನ್ನ ನಾವು ಮೇಂಟೈನ್ ಮಾಡಿಬಿಟ್ಟ ಎಲ್ಲಾದ್ರೂ ನೋಟ್ ಮಾಡ್ಕೋತೀವಿ. ಸೊ ಹಾಗಾಗಿ ಪ್ರತಿಯೊಬ್ರು ಇದನ್ನ ನಾವು ಕಲಿಬೇಕಾಗ್ತದ. ಸೊ ಅದನ್ನ ಡೈರಿಯನ್ನ ಸರಿಯಾಗಿ ಮೇಂಟೈನ್ ಮಾಡ್ಬೇಕು. ಲಿಸ್ಟ್ ಬರೆದಿಡೋ ಉದ್ದೇಶ ಏನಾಗಿರ್ತೈತಿ ಕೂಡ ನಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಲಿಸ್ಟ್ ಬರೆಯೋ ಉದ್ದೇಶ ನಾವು ಮೊದಲು ಪ್ರಾಪರ್ ಆಗಿ ತಿಳ್ಕೊಂಡಿರ್ಬೇಕು. ಸೊ ಲಿಸ್ಟ್ ಎದಕ್ಕೆ ಬರಿಬೇಕಾಗಿತ್ತು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಮರವಿನ ಕಾಯಿಲೆ ಇದ್ದೇ ಇರುತ್ತೆ. ಸೊ ಆಲ್ರೆಡಿ ನಮಗೆ ಗುರುತೇ ಇದೆ, 42 ತಾಸಿಗೆ ನಮ್ಮ ಮರವೇ ಮರೆತು ಬಿಡ್ತೀವಿ ನಾವೆಲ್ಲ. ಸೊ ಮತ್ತೆ ಹೊಸ ಹೊಸ ಜೀವನವನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಮ್ಮ ಮರವಿನ ಕಾಯಿಲೆ ಇರೋದ್ರಿಂದ ನಾವು ಒಂದು ಸರಿಯಾದ ಡೈರಿ ಅಥವಾ ಬುಕ್ ನಲ್ಲಿ ಬರೆದಿಟ್ಟಿವಿ ಅಂದ್ರೆ ಅದು ಎಂದೂ ಅಳ್ಕಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ನಾವು ಸರಿಯಾಗಿ ಇಟ್ಬಿಟ್ಟು ಬರ್ಕೊಂಡ್ಬಿಟ್ಟು ನಾವು ಸರಿಯಾಗಿ ನೋಟ್ ಮಾಡಿದ್ವಿ ಅಂದ್ರೆ ಅದು ಎಲ್ಲೂ ಅಳ್ಕಂಗಿಲ್ಲ, ಹೋಗಂಗಿಲ್ಲ, ಕಳಿಯಕ್ಕೂ ಚಾನ್ಸಸ್ ಇರಂಗಿಲ್ಲ. ಅದಕ್ಕೆ ಒಬ್ರು ತಜ್ಞರು ಹೇಳಿದ ಈ ಶಾರ್ಟ್ ಪೆನ್ಸಿಲ್ ಇಸ್ ಮಚ್ ಬೆಟರ್ ದೆನ್ ಲಾಂಗ್ ಮೆಮೊರಿ ಅಂತ ಕರೆದ. ಸೊ ಅದಕ್ಕಾಗಿ ನಾವು ಒಂದು ಪೆನ್ಸಿಲ್ ಅನ್ನ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿದ್ವಿ ಅಂದ್ರೆ ಅದು ಯಾವತ್ತೂ ಅಳಕಂಗಿಲ್ಲ. ಅದಕ್ಕೆ ಲಿಸ್ಟ್ ಬರೋದು ನಮ್ಮ ಮೈಂಡ್ ನಲ್ಲಿ ಖಾಲಿ ಮಾಡ್ಕೋಬೇಕು ನಾವು. ಎಷ್ಟು ನಾವು ಲಿಸ್ಟ್ ಅನ್ನ ಬುಕ್ನಾಗ ಅಥವಾ ಡೈರಿದಾಗ ಬರೆದಿಡ್ತೀವಲ್ಲ ಆಟ ನಮ್ಮ ಮೈಂಡ್ ಖಾಲಿ ಆಗುತ್ತಾ ಆಗುತ್ತಾ ಹೋಗ್ತದೆ, ಮತ್ತೆ ಹೊಸ ಜನ ಫಿಲ್ಅಪ್ ಆಕೇ ಆಗ್ತಾರೆ. ಸೊ ಅದಕ್ಕೆ ಯಾಕಂದ್ರೆ ನಾವು ಬುಕ್ನಾಗ ಬರೆದಿಟ್ಟಿದ್ರೆ ಇವರೆಲ್ಲ ನಮ್ಮಲ್ಲಿ ಕಾಂಟ್ಯಾಕ್ಟ್ ದಾಗ ಹೊಡಿತಾರ, ಮತ್ ನಾವು ಯಾರು ಹೊಸದಾಗಿ ಹೊಸದಾಗಿ ಯಾರು ಹುಡುಕಾಡಕ್ ಹೋಗ್ಬೋದು. ಅಂತ ಒಂದು ಬೆಳವಣಿಗೆ ನಮ್ಮಲ್ಲಿ ತನ್ನಿಂದ ತಾನೆ ಬೆಳಿತೈತಿ ಅಂತ ಕೂಡ ನಾವು ಹೇಳ್ಬೋದು. ಅದಕ್ಕೆ ನಾವು ಮೈಂಡ್ ಅನ್ನ ಖಾಲಿ ಮಾಡ್ಕೊಳಕ್ ಕಲಿಬೇಕು. ಸೊ ಅದಕ್ಕೆ ಮೈಂಡ್ ವಿಲ್ ಬಿ ಫೈಟ್ ಮೋರ್ ನೇಮ್ಸ್ ಫಾರ್ ಯು. ಸೊ ನಾವು ಎಷ್ಟು ಮೈಂಡ್ ಅನ್ನ ಖಾಲಿ ಮಾಡ್ತಿಲ್ಲ ಅಷ್ಟ ನಮ್ಮ ಮೈಂಡ್ ಹೆಚ್ಚೆಚ್ಚು ಜನರನ್ನ ಹುಡುಕಾಡಿ ತರಲು ಪ್ರಾರಂಭ ಮಾಡ್ತದೆ. ಅದಕ್ಕೋಸ್ಕರ ನಾವು ಮಸ್ಟ್ ಅದನ್ನ ಡೈರಿಯಲ್ಲಿ ಬರೆದಿಡಕ್ಕೆ ನಾವು ಕಲಿಬೇಕಾಗ್ತದೆ. ಹಾಗೆ ಲಿಸ್ಟ್ ಮಾಡುವಾಗ ಯಾರ ಜೊತೆ ಕುಳಿತು ಮಾಡ್ಬೇಕು ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಲಿಸ್ಟ್ ನಾವು ಯಾರ ಜೊತೆ ಕುಳಿತು ಮಾಡ್ಬೇಕಪ್ಪ ಅಂತಂದ್ರೆ ಆಸ್ ಎ ನಮ್ಮ ಸ್ಪಾನ್ಸರ್ ನಮ್ಮನ್ನ ಯಾರು ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೋ ಅವ್ರ ಜೊತೆ ಕುಳಿತುಕೊಳ್ಬೇಕು. ಹಾಗೆ ನಮ್ಮ ಫ್ಯಾಮಿಲಿ ಜೊತೆ ಕುಳ್ಕೋಬೇಕು. ನಾವು ಗಂಡ ಹೆಂಡತಿ ಕೂತ ಲಿಸ್ಟ್ ಮಾಡಿದ್ರಂದ್ರ ಒಂದು 1000 ತಕ್ಕ ಲಿಸ್ಟ್ ಆಗ್ಬೋದು. 100 ಮೆಂಬರ್ಸ್ ಲಿಸ್ಟ್ ಕೂಡ ನಾವು ಬರೆಯಕ್ ಸಾಧ್ಯ ಆಗ್ತದೆ. ಹಂಗ ನಾವು 1000 ಮೆಂಬರ್ ವರೆಗೆ ಬರೆದಿವಪ್ಪ ಅಂತಂದ್ರ 1000 ಮೆಂಬರ್ ಆಗೋರಿಗೆ ಬರೆದಿವ ಅಂದ್ರೆ 100% ನಮಗ ದೊಡ್ಡದಾದಂತ ಲಿಸ್ಟ್ ಸಿಗ್ತೈತಿ. ಅದನ್ನ ನಾವು 100% ಬಿಸ್ನೆಸ್ ಅನ್ನ ಸಕ್ಸಸ್ ಕಾಣಕ ಸಾಧ್ಯ ಆಗ್ತೀವಿ. ಅದಕ್ಕಾಗಿ 1000 ಮಂದಿ ಆಗೋಮಟ್ಟ ನಾವು ಬಿಡ್ಲೇಬಾರದು ಲಿಸ್ಟ್ ಮಾಡೋದು. ಸೊ ಎಷ್ಟು ಲಿಸ್ಟ್ ಬರೀತೀವಿಲ್ಲ ಅಷ್ಟು ನಮ್ದು ಬಿಸ್ನೆಸ್ ಬ್ರಾಡ್ ಆಗುತ್ತೆ, ಡೆವಲಪ್ ಆಗುತ್ತಾ ಹೋಗ್ತದೆ. ಅದಕ್ಕೆ ನಾವು ಲಿಸ್ಟ್ ಅನ್ನ ಯಾರ ಜೊತೆ ಸ್ಪಾನ್ಸರ್ ಜೊತೆ ಅಂದ್ರೆ ಲಿಸ್ಟ್ ಮಾಡೋದ್ರಿಂದ ನಮ್ಮ ಸ್ಪಾನ್ಸರ್ ಕೂಡ ನಮ್ಮ ಜೊತೆಗೆ ಇರಬೇಕಾಗ್ತದೆ. ಹಾಗೆ ನಮ್ಮ ಫ್ಯಾಮಿಲಿ ಜೊತೆ ಕುಳಿತು ನಾವು ಮಾಡ್ಬೇಕಾಗ್ತದೆ. ಲಿಸ್ಟ್ ಮಾಡುವಾಗ ನಾವು ಯಾವುದೇ ತರ ಮೊಬೈಲ್ ಅನ್ನ ಆನ್ ಇಡಬಾರ್ದು. ಸೊ ಆನ್ ಇಡಬಾರ್ದು ಅಂದ್ರೆ ಏರೋಪ್ಲೇನ್ ಮೋಡ್ದಾಗ ಇಟ್ಕೊಂಡ್ ಬಿಟ್ಟ ನಾವು ಲಿಸ್ಟ್ ಅನ್ನ ಮಾಡಕ್ ಕುಳಿತೀವಿ ಅಂದ್ರೆ ಯಾಕಂದ್ರೆ ಡಿಸ್ಟರ್ಬೆನ್ಸ್ ಅನ್ನೋದು ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಹಗಲೆಲ್ಲ ಕಾಲ್ ಬರೋದ್ರಿಂದ ಏನೋ ಬರೋದ್ರಿಂದ ಯಾರ್ದೋ ಒಂದು ಹೆಸರು ಮಿಸ್ ಆಗ್ಬಹುದು, ಯಾರ್ದೋ ಒಂದು ಹೆಸರು ಉಳಿಬಹುದು. ಅದರಿಂದ ನಾವು ಫೋನ್ ಅನ್ನ ಮೊಬೈಲ್ ಫೋನ್ ಅನ್ನ ಏರೋಪ್ಲೇನ್ ಮೋಡ್ದಾಗ ಇಟ್ಬಿಟ್ಟ ಅದನ್ನ ನಾವು ಸರಿಯಾಗಿ ಆ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿ ಲಿಸ್ಟ್ ಅನ್ನ ಮೇಂಟೈನ್ ಬರ್ಕೊಂಡ್ಬಿಟ್ಟಿವಿ ಅಂದ್ರ ಅದರಲ್ಲಿ ಸಾಕಷ್ಟು ಆ ಒಂದು ಲಿಸ್ಟ್ ನಮಗೆ ಸಿಗಾಕ ಸಾಧ್ಯ ಆಗ್ತೈತಿ. ಅದಕ್ಕೆ ನಾವು ಏರೋಪ್ಲೇನ್ ಮೋಡ್ದಾಗ ಇಟ್ಟ ಫೋನ್ ಅನ್ನ ಮೋಡ್ ಏರೋಪ್ಲೇನ್ ಮೋಡ್ದಾಗ ಫೋನ್ ಅನ್ನ ಇಟ್ಬಿಟ್ಟು ನಾವು ಲಿಸ್ಟ್ ಅನ್ನ ಮಾಡಾಕ ಕೊಡಿರ್ಬೇಕಾಗ್ತದೆ. ಹಾಗೆ ಲಿಸ್ಟ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡುತ್ತಾ ಹೋಗ್ಬೇಕಾಗ್ತದೆ. ಹಂಗೆ ನಾವು ಒಂದು 1000 ಮಂದಿನ ಬರೆದು ಬಿಟ್ಟಿವಿ ಅಂದ್ರೆ ಸಾಕಾಗಿಲ್ಲ. ಯಾಕಂದ್ರೆ 1000 ಮಂದಿ ನಮಗೆ ಎಷ್ಟು ಮಂದಿ ಉಳಿತಾರೋ ಬಿಡ್ತಾರೋ ಗುರುತಾಗಲ್ಲ. ಸೊ ಅದಕ್ಕೆ ಹಾಗೆ ನಾವು ಲಿಸ್ಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುತ್ತಾ ಹೋಗ್ಬೇಕಾಗ್ತದೆ. ಯಾಕಂದ್ರೆ ನಮ್ದು ಏ ಲಿಸ್ಟ್ ಬರೆದಿರಿ ಸರ್, ಆ ಲಿಸ್ಟ್ ಬರೆದ್ಬಿಟ್ಟು ಮುಗಿದ್ರು ನಮ್ದು ಫೈನಲ್ ಇಷ್ಟೇ ಜನ ಅಂತ ನೀವು ಕೂತ್ಬಿಟ್ರೆ ಅಂದ್ರೆ ನಮ್ಮ ಬಿಸ್ನೆಸ್ ಡೆವಲಪ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಹೊಸ ಹೊಸ ಜನರನ್ನ ಭೇಟಿ ಆಗ್ಬೇಕು, ಹೊಸ ಹೊಸ ಜನರ ಜೊತೆ ಬೆರಿಬೇಕು, ಹೊಸ ಹೊಸ ಜನರ ಬಿಸ್ನೆಸ್ ಅನ್ನ ಮಾಹಿತಿಯನ್ನು ಶೇರ್ ಮಾಡ್ಬೇಕು. ಹಾಗೆ ಮಾಡಿದಾಗ ಮಾತ್ರ ಇದ್ರ ಜೊತೆಗೆ ನಾವು
ಜಾಸ್ತಿ ನಮ್ಗೆ ಲಿಸ್ಟ್ ಎಕ್ಸ್ಪ್ಲಾಡ್ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಅದಕ್ಕೆ ಲಿಸ್ಟ್ ಮಾಡಲು ಒಂದು ಸರಿಯಾದ ಒಂದು ಫಾರ್ಮೆಟ್ ಅನ್ನು ಕೂಡ ನಾವು ಕಲಿಬೇಕಾಗಿ. ಸೊ ಸರಿಯಾಗಿ ಫಾರ್ಮೆಟ್ ರೂಪಾಂತರವನ್ನು ನಾವು ಮಾಡಿದೀವಪ್ಪ ಅಂತಂದ್ರೆ ಸೊ ನಮಗೆ ಯಾವುದು ಮಿಸ್ಟೇಕ್ ಆಗೋದಿಲ್ಲ. ಅದಕ್ಕೆ ಒಂದು ಸರಿಯಾದ ಫಾರ್ಮೆಟ್ ಅಂದ್ರೆ ಯಾವ ತರ ಇರ್ತೈತೆ ಅಂದ್ರೆ ಒಂದು ನಾವು ಫಸ್ಟ್ ಒಂದು ಸೀರಿಯಲ್ ನಂಬರ್ ಹಾಕೋಬೇಕು, ಅದ್ರ ಜೊತೆಗೆ ನೇಮ್ ಹಾಕೋಬೇಕು, ಅದ್ರ ಫೋನ್ ನಂಬರ್ ಅನ್ನ ಹಾಕೋಬೇಕು, ಅದೇ ತರ ಅವ್ರ ಎಲ್ಲಿದ್ದಾರೆ ಅನ್ನೋದು ಲೊಕೇಶನ್ ಕೂಡ ಹಾಕೋಬೇಕು. ಸೊ ಅವ್ರ ಏಜ್ ಕೂಡ ನಾವು ಬರ್ಕೋಬೇಕು, ಅದೇ ತರ ಅವ್ರ ವರ್ಚುವಲ್ ಸ್ಟೇಟಸ್ ಕೂಡ ನಾವು ತಿಳ್ಕೊಂಡಿರ್ಬೇಕು, ಅವರ ಪ್ರೊಫೆಷನ್ ಬಗ್ಗೆ ಕೂಡ ನಾವು ತಿಳ್ಕೊಂಡಿರ್ಬೇಕು. ಸೊ ಅದೇ ತರ ಅವರ ಕಾಂಟ್ಯಾಕ್ಟ್ ಪ್ರೆಫರೆನ್ಸ್ ಯಾವ ತರ ಹಾಟ್ ಅದಾರ, ವಾರ್ಮ್ ಅದಾರ, ಕೋಲ್ಡ್ ಅದಾರ, ಈ ತರ ನಾವು ಲಿಸ್ಟ್ ಅನ್ನ ಮಾಡ್ಕೊಂಡ್ ಬಿಟ್ಟು ಹಾಗೆ ಲಾಸ್ಟ್ ರಿಮಾರ್ಕ್ ಅನ್ನ ಕೊಡ್ಬೇಕಾಗ್ತದ. ಅವ್ರ ಕನ್ಸ್ಯೂಮರ್ ಆಗಿ ಉಳಿತಾರ ಅಥವಾ ನೆಟ್ವರ್ಕರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ಇರ್ತಾರ ಕೂಡ ನಾವು ರಿಮಾರ್ಕ್ ಈ ತರ ಒಂದು ಸರಿಯಾಗಿ ಮೇಂಟೈನ್ ಮಾಡಿದೀವಿ ಅಂದ್ರೆ ಸೊ ನಮ್ ಬಿಸ್ನೆಸ್ ಯಾವ ತರ ಡೆವಲಪ್ ಆಗಿದೆ, ಡೆವಲಪ್ ಆಗ್ತಾ ಹೋಗ್ತಾ ಇದೆ ಅನ್ನೋದು ಮೊದಲ ಸಾಕಷ್ಟು ಮಾಹಿತಿಯನ್ನ ಇದ್ರ ಮುಖಾಂತರ ಲಿಸ್ಟ್ ಮುಖಾಂತರ ನಾವು ಪಡೆಯಕ್ ಸಾಧ್ಯ ಐತಿ. ಅದಕ್ಕೆ ಲಿಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಐತಿ. ಲಿಸ್ಟ್ ಅನ್ನ ಮಾಡೋದು ಬಿಟ್ಟು ಅದನ್ನ ನಾವು ಬಿಸ್ನೆಸ್ ಆದಾಗ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಆದಾಗ ನಾವು ಸಕ್ಸಸ್ ಕರೆಕ್ ಸಾಧ್ಯ ಆಗುದಿಲ್ಲ. ಅದರಿಂದ ಮಸ್ಟ್ ನಾವು ಲಿಸ್ಟ್ ಅನ್ನ ಮಾಡಕ್ ಕಲಿಬೇಕು. ಲಿಸ್ಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಡಿಎಕ್ಸ್ಎನ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಕೂಡ ನಾವು ಹೇಳ್ಬೋದು. ಅದಕ್ಕೆ ಬೆಸ್ಟ್ ಆಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಯಾವ ತರ ಡ್ರೀಮ್ ಕೊಡ್ತಿವಿಲ್ಲ, ಯಾವ ತರ ಗೋಲ್ ಸೆಟ್ಟಿಂಗ್ ಕೊಡ್ತಿವಿಲ್ಲ, ಅದೇ ತರ ಲಿಸ್ಟ್ಗೂ ಕೂಡ ನಾವು ಬಹಳ ಪ್ರಿಫರೆನ್ಸ್ ಅನ್ನ ಕೊಟ್ಟು ಲಿಸ್ಟ್ ಅನ್ನ ಮಾಡಿದ್ವಿ ಅಂದ್ರೆ ಇಂಡಿಯಾ ಪರ್ಸನ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕಾಣಕ್ ಸಾಧ್ಯ ಆಗ್ತೈತಿ. ಆ ತರ ನಾವು ಲಿಸ್ಟ್ ಅನ್ನ ಯಾವ ತರ ಮಾಡಿದಿಲ್ಲ, ಲಿಸ್ಟ್ ಮಾಡಿದವರಿಗೆ ಯಾವ ತರ ಪ್ರಾಸ್ಪೆಕ್ಟಿಂಗ್ ಮಾಡಬೇಕು ಕೂಡ ಮುಂದೆ ನಿಮಗ ಸರ್ ಬರೆದಿದ್ದಾರೆ. ಸೊ ಅವರಿಗೆ ಈ ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸುಶೀಲ್ ಕೇರು ಅವರೇ, ಇಲ್ಲಿ ಇನ್ ಡೀಟೇಲ್ಸ್ ಕೊಟ್ಟಿದ್ದೀರಿ, ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಆಲ್ ದ ಬೆಸ್ಟ್ ನಿಮ್ಗೆ. ಸೊ ಈಗ ಯಾಕಂದ್ರೆ ಟೈಮ್ ತುಂಬಾ ಶಾರ್ಟ್, ಯಾಕಂದ್ರೆ ನೀವು ಎರಡು 10 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕಾಗ್ತದೆ. ಜನ ಸ್ವಲ್ಪ ಟೈಮ್ ಅನ್ನ ನೀವು ಆದಷ್ಟು ನಿಮ್ಮ ಇದ್ರಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಇದನ್ನ ಟೈಮಿಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಒನ್ಸ್ ಅಗೇನ್ ಈಗ ಐ ವಿಲ್ ವೆಲ್ಕಮ್ ಅವರ್ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಮಿಸ್ಟರ್ ಅಶೋಕ್ ಶರಿಗಾರ್, ಆಲ್ ದ ವೇ ಫ್ರಮ್ ಉಡುಪಿ. ಅಶೋಕ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಒಂದು ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೊಡ್ತಾ. ಈಗ ನನ್ನ ಸಬ್ಜೆಕ್ಟ್ ಸ್ನೇಹಿತರೆ ಪ್ರಾಸ್ಪೆಕ್ಟಿಂಗ್, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕಂದ್ರೆ ಈಗಾಗಲೇ ಅವರು ಲೀಸ್ಟ್ ಬಗ್ಗೆ ಹೇಳಿದ್ದಾರೆ. ಲೀಸ್ಟ್ ಅಲ್ಲಿ ಫೈನಲ್ ಆಗಿ ನಿಮ್ಗೆ FRI ENDS ಅಂದ್ರೆ ಸ್ಟೇಂಜರ್ ಉಳಿತಾರೆ. ಈ ಸ್ಟೇಂಜರ್ಗೆ ಈ ಬಿಸ್ನೆಸ್ ಅನ್ನು ಯಾವ ರೀತಿ ಹೇಳ್ಬೋದು ಎನ್ನುವ ಒಂದು ಐಡಿಯಾವನ್ನು ನಿಮ್ಗೆ ಹೇಳ್ಕೊಡ್ತೇನೆ. ಯಾಕಂದ್ರೆ ಎಷ್ಟೋ ಜನರಿಗೆ ನನಗೂ ಆಗ್ತಾ ಇತ್ತು, ಹೊಸಬರ ಹತ್ರ ಹೇಗೆ ಮಾತಾಡೋದು. ನಾನು ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ, ಸರ್ ನನಗೆ ಜನ ಸಿಗುದಿಲ್ಲ, ನನ್ನೆಲ್ಲ ಲಿಸ್ಟ್ ಖಾಲಿ ಆಯ್ತು, ಈಗ ಏನ್ ಮಾಡುದು ಅಂತ. ನಾನು ನಿಮ್ಗೆ ಒಂದು ಸುಲಭ ಐಡಿಯಾ ಹೇಳ್ಕೊಡ್ತಿದ್ದೇನೆ ಸ್ನೇಹಿತರೆ. ಸ್ಟೇಂಜರ್ ಅನ್ನು ಹಿಡಿಲಿಕ್ಕೆ ಭಾರಿ ಸುಲಭ. ನಮ್ಗೆ ಏನಾಗ್ತದೆ, ಒಂದು ಅಡ್ಡ ಪರದೆ ಬಂದಾಗ ಆಗ್ತದೆ, ಯಾರ ಹತ್ರ ಅದನ್ನು ಮಾತಾಡುವಾಗ ಏನೋ ಒಂದು ಹಿಂಜರಿಕೆ. ಜನ ಏನ್ ತಿಳ್ಕೊಳ್ತಾರ, ಅವ್ರೇನಾದ್ರು ಹೇಳ್ಬೋದಾ. ಸ್ನೇಹಿತರೆ ಏನೂ ಹೇಳುದಿಲ್ಲ, ಜಾಸ್ತಿ ಅಂದ್ರೆ ನೋವು ಹೇಳ್ಬೋದು ಅಷ್ಟೇ, ಬಿಟ್ರೆ ಮತ್ತೆ ಏನು ಹೇಳುದಿಲ್ಲ. ನಾನು ಹೇಳ್ತೇನೆ ನಿಮ್ಗೆ, ಜನರ ಹತ್ರ ನೀವು ಎಸ್ ಬರುವಾಗೆ ಮಾತಾಡಿ, ಹೌದು ಹೌದು ಎನ್ನುವ ಹಾಗೆ ಮಾತಾಡ್ಬೇಕು. ಅಂದ್ರೆ ಜನ ಯಾವ ರೀತಿ ಹೌದು ಅಂತ ಹೇಳ್ತಾರಂತ, ಆತರ ಮಾಡುದು ಹೇಗೆ ಅಂತ. ಎಕ್ಸಾಂಪಲ್ ನಾವ್ ಹೇಳ್ತೇವೆ, ನಾವೊಂದು ನಾವೇ ಹೇಳಿದೆ ಅಂತ, ಅವನಿಗೆ ಉಡುಪಿಯಿಂದ ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀನಪ್ಪ. ಮ್ಯಾಂಗ್ಳೂರ್ ಹೋಗುವಾಗ ನೀವು ಆದಷ್ಟು ಬಸ್ ಅಲ್ಲಿ ನಡುವಕ್ಕೆ, ಲೇಡೀಸ್ ಆದ್ರೆ ಈಗ ಲೇಡೀಸ್ ಸೀಟ್ ಅಲ್ಲಿ ಕೂತ್ಕೊಂಡು, ಜನ್ಸ್ ಆದ್ರೆ ಜನ್ಸ್ ಅಲ್ಲಿ ಸೀಟ್ ಅಲ್ಲಿ ಕೂತ್ಕೊಳ್ಳಿ. ನೀವು ಸ್ವಲ್ಪ ಯಾರು ಸ್ವಲ್ಪ ಎಕ್ಸಿಕ್ಯೂಟಿವ್ ಪರ್ಸನ್ ಇದ್ದಾರೆ, ಒಳ್ಳೆ ಪರ್ಸನ್, ಅವ್ರ ಹತ್ರ ಹೋಗಿ ಕೂತ್ಕೊಳ್ಳಿ. ಕೂತ್ಕೊಂಡು ಜಸ್ಟ್ ಒಂದು ಸ್ಮೈಲ್ ಕೊಡಿ. ಸ್ಮೈಲ್ ಕೊಟ್ಟಾಗ ಅವರು ಸ್ಮೈಲ್ ಕೊಡ್ತಾನೆ, ಓ ಎಲ್ಲೇ ನೋಡಿರ್ಬೋದಂತ. ಜನ ಅವ್ರಿಗೆ ಹೇಳಿ, ಬಸ್ ಏನಾದ್ರೂ ಫುಲ್ ಇದ್ರೆ ಸರ್ ತುಂಬಾ ರಶ್ ಅಲ್ಲ ಅಂತ ಹೇಳಿ. ಹೌದು ಹೌದು ರಶ್ ಅಂತ ಹೇಳ್ತಾರೆ, ಜಸ್ಟ್ ಮಾತು ಬಂತೆ. ಸೆಕೆಂಡ್ ಹೇಳಿ, ಏನಾದ್ರೂ ಸೆಕೆ ಇದ್ರೆ ಸರ್ ತುಂಬಾ ಸೆಕೆ ಅಲ್ಲ ಕೇಳಿದ. ಹೌದು ಸೆಕೆ, ಮಳೆ ಅಂದ್ರೆ ಮಳೆ ಅಂತ ಮಾತಾಡುವ. ಅಂದ್ರೆ ನಿಮ್ಗೆ ಯಾವ ರೀತಿ ನಾವು ಅವ್ರ ಹತ್ರ ಒಂದು ಒಟ್ಟಾರೆ ಅವ್ರು ನಮ್ಮ ಹತ್ರ ಮಾತಾಡುವಾಗೆ ಆಗ್ಬೇಕು, ಆ ರೀತಿ ನಾವು ಮಾತಾಡ್ಬೇಕು. ನೆಕ್ಸ್ಟ್ ಕೇಳ್ಬೋದು, ಸರ್ ನೀವು ಬ್ಯಾಂಕ್ ಮ್ಯಾನೇಜರ್ ಅಂತ ಕೇಳ್ಬೇಕು. ಅವ್ರಾಗ ಸ್ವಲ್ಪ ಸ್ಟ್ರೈಟ್ ಆಗ್ತಾರೆ, ಓ ನಾನು ಬ್ಯಾಂಕ್ ಮ್ಯಾನೇಜರ್ ಅಂತ ಕೇಳಿದ್ರಂತ. ಅವ್ರು ಹೇಳ್ತಾರೆ, ಇಲ್ಲ ನಾನು ಬೆಸ್ಕಾಮ್ ಅಲ್ಲಿ ಇದ್ದೇನೆ ಅಂತ ಹೇಳ್ಬೋದು. ಆಗ ಅವರೇ ಕೇಳ್ತಾರೆ, ನೀವೇನ್ ಮಾಡ್ತಿದ್ದೀರ ಅಂತ. ಆಗ ನಾವು ಹೇಳ್ಬೋದು, ನಾನೊಂದು ಜಾಬ್ ಅಲ್ಲಿ ಇದ್ದೇನೆ ಸರ್, ಅದರೊಟ್ಟಿಗೆ ನಾನೊಂದು ಇಂಟರ್ನ್ಯಾಷನಲ್ ಕಂಪನಿದು ಬಿಸ್ನೆಸ್ ಮಾಡ್ತಿದ್ದೇನೆ. ನಮ್ಗೆ ಆ ರೀತಿ ಅವರಿಗೆ ಪ್ರಾಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ನೀವು ಜನರನ್ನು ಒಂದು ಮಾತಾಡುವ ಕಲೆಯನ್ನು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಬೆಸ್ಟ್ ನಾನು ಹೇಳ್ತೇನೆ, ಜನಮನ ಗೆಲ್ಲ ಅನ್ನೋ ಬುಕ್ ಇದೆ, ಆ ಬುಕ್ ಅಲ್ಲಿ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಇದೆ ಜನರ ಹತ್ರ ಯಾವ ರೀತಿ ನೀವು ಸ್ಪಂದಿಸ್ಬೋದು ಅಂತ. ನೆಕ್ಸ್ಟ್ ನಿಮ್ಗೆ ಅವ್ರು ಏನಾದ್ರೂ ಜಾಸ್ತಿ ನಾವು ಹೇಳ್ಬಾರ್ದು, ಜಾಸ್ತಿ ಅವರಿಗೆ ನಮ್ಮ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಕೊಟ್ಟು ಬಿಡ್ಬೇಕು. ಸರ್ ನಿಮ್ಗೆ ನಾನು ಎಷ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೇನೆ ಅಂತ ಜನರ ಮಾತಾಡಿ, ನೀವು ಮನೆ ಎಷ್ಟು ಜನ ಇದ್ರೆ ಏನ್ ಮಾಡ್ತೀರಿ, ಅವ್ರು ನಮ್ಮ ಹತ್ರ ನಾವು ನಮ್ದು ಹೇಳ್ಬೇಕು. ಎಲ್ಲರೂ ಮಾತಾಡ್ತಾ ಅಂತ ಹೇಳುದಿಲ್ಲ ನಾನು. ಈಗ ನೀವೊಂದು 100 ಜನರ ಹತ್ರ ಮಾತಾಡಿದ್ರೆ ಖಂಡಿತ 50% ಜನ ಖಂಡಿತ ನಿಮ್ಮ ಹತ್ರ ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಒಂದು
ಡ್ರೆಸ್ ಕೋಡ್ ಸಹ ಆ ರೀತಿ ಒಳ್ಳೆದಿದ್ರೆ ಜನ ಮಾತಾಡ್ತಾರೆ, ನಾವೊಂದು ಒಳ್ಳೆಯ ಶಿಸ್ತಿನ ಇರ್ಬೇಕು, ನಾವೊಂದು ನಾವೇ ಒಂದು ಗುಡ್ಕಾ ತಿನ್ಕೊಂಡು ಸಿಗರೇಟ್ ಕೊಡ ಆ ರೀತಿ ಇದ್ರೆ ಜನ ಮಾತಾಡಲ್ಲ, ಇವನ್ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಇದ್ದಾನಪ್ಪ ಆ ರೀತಿ ಮಾತಾಡುವ ಜನ ತಿಳ್ಕೊಳ್ತಾರೆ. ಸೆಕೆಂಡ್ ಏನಂದ್ರೆ ನಾನು ಹೇಳ್ತೀನಿ, ನೀವು ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು. ಎಕ್ಸಾಂಪಲ್, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ರಿ ಸುಮ್ನೆ, ನಿಮ್ಗೆ ಗೊತ್ತಿದ್ರು ಅವ್ರ ಹತ್ರ ಕೇಳುದು, ಸರ್ ಈ ಬಸ್ ಬಿಜಾಪುರಕ್ಕೆ ಹೋಗ್ತದ ಅಂತ ನಿಮ್ಗೆ ಗೊತ್ತುಂಟು ಬಿಜಾಪುರ? ಅವರು ಹೌದು ಸರ್ ಈಗ ನೆಕ್ಸ್ಟ್ ಬರ್ತದೆ ಬಿಜಾಪುರ. ಸರ್ ನೀವು ಯಾವ ಇದು ಈಗ ಹೇಳ್ಕೋಬಹುದು, ನೀವು ಸ್ವಲ್ಪ ಎಣ್ಸ ಒಳ್ಳೆದೇ ಸರ್, ನೀವು ಪೊಲೀಸ್ ಆಫೀಸರ್ ಅಂತ ಕೇಳಿದ್ರೆ ಇನ್ನೂ ಕೆಲವರಿಗೆ ಓ ಇಲ್ಲ ಸರ್ ನಾನು ಪೊಲೀಸ್ ಆಫೀಸರ್ ಅಲ್ಲ ಸರ್, ನಾನು ಏನೋ ಒಂದು ಕಂಪನಿಯಲ್ಲಿ ಕೆಲ್ಸಕ್ಕಿದ್ದೇನೆ ಅಂತ ಹೇಳ್ಬೋದು. ಆಗ ಅವ್ರಿಗೆ ಖುಷಿ ಆಗ್ತದೆ. ತಾವೇನ್ ಮಾಡ್ತಿದ್ರ ಆಗ ನಮ್ಗೆ ಇಂಪಾರ್ಟೆಂಟ್, ನಾನು ಹೇಳ್ತೀನಿ ನಿಮ್ಮ ಹತ್ರ ಒಂದು ವಿಸಿಟಿಂಗ್ ಕಾರ್ಡ್ ಇರ್ಬೇಕು ಸ್ನೇಹಿತರೆ. ನೀವು ಏನಾದ್ರೂ DXN ಬಿಸ್ನೆಸ್ ಮಾಡೋದಾದ್ರೆ ನಿಮ್ಮ ವಿಸಿಟಿಂಗ್, ಸರ್ ನಂದು ವಿಸಿಟಿಂಗ್ ಕಾರ್ಡ್, ನಾನೊಂದು ಜಾಬ್ ಅಲ್ಲಿ ಇದನ್ನ ಅದರೊಟ್ಟಿಗೆ ಒಂದು ಪಾರ್ಟ್ ಒಂದು ಬಿಸ್ನೆಸ್ ಮಾಡ್ತಿದ್ದೇನೆ ನಮ್ಮ ಕಾರ್ಡ್ ಅಂತ ಅವ್ರಿಗೆ ಕೊಟ್ಟು ಜಸ್ಟ್ ಅವರ ಫ್ರೆಂಡ್ಶಿಪ್ ಅನ್ನ ನಾವು ಗಳಿಸ್ಬೋದು. ಜಸ್ಟ್ ನಾನು ನಿಮ್ಗೆ ಮತ್ತೆ ನಿಮ್ಗೆ ನಿಮ್ಮ ಫೋನ್ ನಂಬರ್ ಕೊಡಿ ಸರ್, ನೆಕ್ಸ್ಟ್ ನಿಮ್ಗೆ ನಾನು ಅದರ ಡೀಟೇಲ್ಸ್ ಅನ್ನು ಕಂಪನಿದು ಒನ್ ಬೈ ಒನ್ ಕಳಿಸ್ತೇನಂತ. ಅಂದ್ರೆ ನಿಮ್ಗೆ ಏನೂ ಮಾಡ್ಬೋದು. ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ಕೊಡಿ, ನೀವು ಹೊಸ ಊರಿಗೆ ಹೋಗುವ, ನಾ ಶೆಟ್ಟಿ ಸರ್ ಯಾವಾಗ್ಲೂ ನಾನು ನೋಡ್ತಾ ಇದ್ದೆ, ಅವ್ರು ಹೊಸ ಊರಿಗೆ ಹೋಗುವ ಒಳ್ಳೆ ಒಂದು ಡ್ರೆಸ್ ಹಾಕೊಂಡು ಒಳ್ಳೆ ಒಂದು ಬ್ಯಾಗ್ ಅನ್ನು ಹಿಡ್ಕೊಂಡು ಹೋಗ್ತಾರೆ. ಹೋಗುವಾಗ್ಲೇ ಜನ ಓ ಏನೋ ಒಂದು ದೊಡ್ಡ ಒಂದು ಜನ ನಮ್ಮ ಊರಿಗೆ ಬಂದಿದ್ದಾರೆ, ಬಹಳ ದೊಡ್ಡ ಜನ ಅಂತ ಆ ರೀತಿ ತಿಳ್ಕೊಳ್ತಾರೆ. ತಿಳ್ಕೊಂಡು ನೀವು ಹೇಳ್ಬೋದು ಸರ್ ಒಂದು ಬೀಡ ಅಂಗಡಿಗೆ ಹೋಗ್ಬೋದು. ಬೀಡ ಅಂಗಡಿಗೆ ಹೋಗಿ ಸರ್ ನಾನು ಉಡುಪಿಯಿಂದ ಬಂದಿದ್ದೇನೆ, ನಾನೊಂದು ಇಂಟರ್ನ್ಯಾಷನಲ್ ಕಂಪನಿದು ಪಾರ್ಟ್ನರ್ಶಿಪ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಆಲ್ರೆಡಿ 5 ಪಾರ್ಟ್ನರ್ಸ್ ಸಿಕ್ಕಿದ್ದಾರೆ ನನಗೆ, 1 ಪಾರ್ಟ್ನರ್ಸ್ ಬಾಕಿ ಇದ್ದಾರೆ ಸರ್, ಯಾರಾದ್ರೂ ಇಲ್ಲಿ ಸಿಗ್ಬೋದಾ ಅಂತ. ಅಂಗಡಿ ಅವನು ಅಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ, ನನಗೆ ಬಿಸ್ನೆಸ್ ಕಂಪನಿ ಕೊರೋನಾ ಟೈಮಲ್ಲಿ ನಾನೇ ಆ ಪಾರ್ಟ್ನರ್ ಇದ್ರೆ ಹೇಗೆ ಆಗ್ಬೋದು ಅಂತ, ಏನ್ ಲಾಭ ಇದೆ ಅಂತ ಕೇಳ್ಬೋದು ಅವ್ನು. ಇಲ್ಲ ಸರ್ ಇದ್ರಲ್ಲಿ ನಿಮ್ಗೆ ಲಕ್ಷಾಧೀಶರ ಆಗ್ಬೋದು, ನಾನು ಆಲ್ರೆಡಿ ಮಿಲಿಯನೇರ್ಸ್ ಆಗಿದ್ದೇನೆ ಇದರಲ್ಲಿ, ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದೀನಿ. ಹಾಗಾಗಿ ಯಾರಿಗಾದ್ರೂ ಬಿಸ್ನೆಸ್ ಇಂಟ್ರೆಸ್ಟ್ ಇದ್ರೆ ಈಗ ನಾನು ಒಂದು ಬಿಸ್ನೆಸ್ ನಿಮ್ಗೆ ಕೊಡ್ತೇನೆ. ಒಂದು ವೇಳೆ ಅಂಗಡಿಯನ್ನು ನೋವು ಹೇಳಿದ್ರು ಪರವಾಗಿಲ್ಲ, ಅವರ ಹತ್ರ ಕೇಳ್ಬೋದು ಇವರಲ್ಲಿ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅಂತ. ಸ್ವಲ್ಪ ಕೆಲವರು ಹೆಸರಿಗಾಗಿರ್ತಾರೆ, ಕೆಲವರು ಏನಾದ್ರೂ ಸೋಷಿಯಲ್ ವರ್ಕ್ ಮಾಡುವವರು ಇರ್ತಾರೆ. ಒಟ್ಟಾರೆ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೋದು, ಈಗ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ತಾಲೂಕ್ ಪಂಚಾಯತ್ ಅಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವರನ್ನು ಜಸ್ಟ್ ರೆಫರೆನ್ಸ್ ತಗೊಂಡು ನೀವು ಅಲ್ಲಿ ಹೋಗ್ಬೋದು. ಡೈರೆಕ್ಟ್ ಅಲ್ಲಿ ಹೋಗಿ ಕೇಳ್ಬೋದು, ಅವ್ರ ಹತ್ರ ಹೇಳ್ಬೋದು ಸರ್ ನಾವೀಗ ಸರ್ವೆ ಮಾಡ್ತಿದ್ದೇನೆ, ಈ ಊರಲ್ಲಿ ಒಂದು ಟಾಪ್ 10 ವ್ಯಕ್ತಿಗಳ ಪರಿಚಯ ನಮ್ಗೆ ಬೇಕು, ನಾನು ಇಂತ ಒಂದು ಕಂಪನಿಯಿಂದ ಬಂದಿದ್ದೇನೆ, ನಾವು ಒಂದು ಆರ್ಗ್ಯಾನಿಕ್ ಜನರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ಅವ್ರ ಹತ್ರ ಕಟಿಂಗ್ ಮಾಡಿ ಮನೆ ಅಲ್ಲಿ ನಾವು ಒಂದು ಬಿಸ್ನೆಸ್ ಅನ್ನು ಮಾಡ್ಬೋದು. ಸೆಕೆಂಡ್, ನಿಮ್ಗೆ ಯಾರಾದ್ರೂ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಎಲ್ಲಿ ಹೋದ್ರು ನೀವೊಂದು ಗ್ಯಾನಡರ್ಮನ ಕೈಯಲ್ಲಿ ಇಟ್ಕೊಳ್ಳಿ. ಸರ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾ ಅಂತ ಕೇಳಿದ್ರೆ ಸರಿ, ಅವ್ರ ಬೇಕಾದ ಎಷ್ಟು ದೊಡ್ಡ DC ಆಗ್ಲಿ ಅವ್ರಿಗೆ ಗ್ಯಾನಡರ್ಮದ ಬಗ್ಗೆ ಏನು ಗೊತ್ತಿರೋದಿಲ್ಲ, ಗೊತ್ತಿರೋದು ನಮ್ಗೆ ತಾನೇ. ನೀವಾಗೆ ಧೈರ್ಯದಲ್ಲಿ ಇಡ್ಬೋದು, ಸರ್ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಅವ್ರು ಹೇಳ್ತಾರೆ ಏನ್ ಕೇಳ್ಬೋದು, ಇದೊಂದು ಮರದ ತುಂಡ ಅಂತ ಕೇಳ್ಬೋದು. ಇಲ್ಲ ಸರ್ ಇದು ಒಂದು ಗ್ಯಾನಡರ್ಮ ಅಂತ ಒಂದು ರೆಡ್ ಮಶ್ರೂಮ್, ಇದರಲ್ಲಿ 32,000 ಜಾತಿ ಇದೆ ಅಂದ್ರೆ ಆಗ ನೀವು ಒಂದೇ ನಿಮ್ಮ ಡೀಟೇಲ್ಸ್ ಅನ್ನು ಸ್ವಲ್ಪ ಹೇಳಿ ಅವರಿಗೆ ಅಲ್ಲಿ ನಾವು ಪ್ರಾಡಕ್ಟ್ ಬಗ್ಗೆ ಹೇಳ್ಬೋದು. ಒಟ್ಟಾರೆ ನೀವು ಇಂಟರ್ವ್ಯೂಸ್ ಅನ್ನು ಯಾವ ರೀತಿ ಬೇಕಾದ್ರೂ ನಾವು ಈಸಿ ಆಗಿ ಮಾಡ್ಬೋದು. ಯಾಕಂದ್ರೆ ನಾವ್ ಯಾವಾಗಲೂ ಹಿಂಜರಿಬಾರ್ದು. ನಾನು ಸ್ಟಾರ್ಟಿಂಗ್ ಹಿಂಜರಿತಿದ್ದೆ, ಏನ್ ಹೇಳ್ತಾರೆ ಯಾರು ಏನು ಹೇಳ್ತಿಲ್ಲ, ನಾನು ಸ್ಟಾರ್ಟಿಂಗ್ ಹೇಳಿದಾಗ ಜಾಸ್ ಅಂದ್ರೆ ನೋವು ಹೇಳ್ಬೋದು ಅಷ್ಟೇ ವಿನ. ಅಂದ್ರೆ ನಾವು ನೋ ಕೇಳಲಿಕ್ಕೆ ರೆಡಿ ಇರ್ಬೇಕು, ಅಂದ್ರೆ ನೋ ಬಕೆಟ್ ನಮ್ದು ದೊಡ್ಡ ಇರ್ಬೇಕು, ಎಸ್ ಬಕೆಟ್ ಚಿಕ್ಕದಿರ್ಬೇಕು. ಆ ರೀತಿ ನಾವು ಜನರ ಹತ್ರ ಮಾತಾಡ್ತಾ ಮಾತಾಡ್ತಾ ಒನ್ ಬೈ ಒನ್, ನೀವು ಅಂದ್ರೆ ನಿಮ್ಮ ಒಂದು ನಗುಮುಖ ಇರ್ಬೇಕು, ಯಾರ ಹತ್ರ ಆಗ್ಲಿ ನೀವು ನಗುಮುಖದಿಂದ ಮಾತಾಡಿದ್ರೆ ಖಂಡಿತ ಪ್ರತಿಯೊಬ್ಬರು ಅದರಲ್ಲಿ ನಮ್ಗೆ ಒನ್ ಬೈ ಒನ್ ಬರ್ತಾರೆ. ನಾನ್ ನಿಮ್ಗೆ ಓಕೆ ಫೈನಲ್ ಆಗಿ ನಂದೊಂದು ನನ್ನ ಅನುಭವವನ್ನು ಹೇಳ್ತೇನೆ ಸ್ನೇಹಿತರೆ. ನಾನು ನಾನೇ ಪ್ರಾಕ್ಟೀಸ್ ಮಾಡಿದ ಎಷ್ಟೊಂದು ಅಂದ್ರೆ ನನ್ನ ಹತ್ರ ಜನ ಇದ್ದಾರೆ, ಯಾಕಂದ್ರೆ ನಾನು ನನ್ನ ಟೀಮ್ ಅಲ್ಲಿ ಈಗ ಒಂದು ಲೀಡರ್ ಇದ್ದೆ. ಯಾಕಂದ್ರೆ ನಾನು ಸುಮಾರು ಒಂದು 12 ವರ್ಷದಿಂದ ನಾನು ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ದೆ. ನಿಂತ್ಕೊಂಡು ನಾನು ಅವತ್ತು ನನ್ನ ಗಾಡಿಯನ್ನು ಸರಿಸಿಟ್ಕೊಂಡಿದ್ದೆ. ನಾನೀಗೆ ಬಸ್ ಕಾಯ್ತಾನೆ ಇರೋಕೆ ಒಬ್ಬ ಹ್ಯಾಂಡ್ಸಮ್ ವ್ಯಕ್ತಿ ಬಂದ, ಇನ್ ಶರ್ಟ್ ಮಾಡಿ ಒಳ್ಳೆ ಒಂದು ಸ್ಕೂಟರ್ ಅಲ್ಲಿ ಬಂದ್ರು, ನಿಂತರು ನಿಂತ ಅಂಗಡಿಗೆ ಏನೋ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು. ನಾನು ಅವರನ್ನು ನೋಡಿ ನಮಸ್ತೆ ಅಂತ ಹೇಳಿದೆ. ನಮಸ್ತೆ ಅಂತ ಹೇಳಿದ್ರು. ಸರ್ ನೀವು ಬ್ಯಾಂಕ್ ಆಫೀಸರ್ ಅಂತ ಕೇಳಿದೆ. ಇಲ್ಲ ನಾನು LIC ಅಲ್ಲಿ ಇದ್ದೇನೆ ಅಂತ ಕೇಳಿದೆ. ಸರ್ ನೀವು ಉಡುಪಿಗೆ ಕೇಳಿದೆ? ಹೌದು ಅಂತ ಹೇಳಿದ್ರು. ನಾನು ಬರ್ಬೋದಾ ಕೇಳಿದೆ, ಬನ್ನಿ ಸರ್ ಅಂತ ಹೇಳಿದ್ರು. ನಾನು ಅವ್ರ ಹತ್ರ ಕೂತ್ಕೊಂಡೆ, ಕೂತ್ಕೊಂಡು ಅಲ್ಲಿ ಹೇಳಿದೆ ಸರ್ ನಿಮ್ಮ ಮನೆ ಇಲ್ಲಿ ಅಂತ ಕೇಳಿದ್ರು. ನಾನು ಉಡುಪಿಯಲ್ಲಿ ನಿಮ್ದು ಎಲ್ಲಿ, ಅಲ್ಲಿ ನೀವೇನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕೇಳಿದ್ರು. ಇಲ್ಲ ಸರ್ ನಾನು ಮೆಸ್ಕಾಮ್ ಜಾಬ್ ಅಲ್ಲಿ ಇದ್ದೇನೆ, ಅದರೊಟ್ಟಿಗೆ ಒಂದು ಸೈಡ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಇಂಟರ್ನ್ಯಾಷನಲ್ ಕಂಪನಿದು. ಏನಂತ ಕೇಳಿದ್ರು, ಈ ತರ ಒಂದು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೇನೆ ಸರ್, ಅದು ವರ್ಲ್ಡ್ ವೈಡ್ ಇದೆ, ಅದರದ್ದು ನಾವು ದೊಡ್ಡ ಪ್ರೋಗ್ರಾಮ್ ಈಗ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ನೆಕ್ಸ್ಟ್ ನಮ್ಗೆ ದೊಡ್ಡ ಒಂದು ಸೆಮಿನಾರ್ ಆಗ್ತಾ ಇದೆ, ಯಾಕಂದ್ರೆ ಇಂಡಿಯಾದ ನಂಬರ್ ಒನ್ ಲೀಡರ್ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಆ ತರ ಒಂದು ಎಡ್ಯುಕೇಶನ್ ಮಾಡಿ ಅವರಿಗೆ ನಾಳೆ ಪ್ರೋಗ್ರಾಮ್ ಇದು ಇಂಪಾರ್ಟೆಂಟ್, ಸೆಲೆಕ್ಟೆಡ್ ಒಂದು 500 ಜನರಿಗೆ ಮಾತ್ರ, ನಿಮ್ಗೆ ಬೇಕಾದ್ರೆ ನಾನೊಂದು ಈ ಪ್ರೋಗ್ರಾಮ್ಗೆ ನಾನು
ಬರ್ಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಸರ್, ನೀವು ಬನ್ನಿ ಅಂತ ಅವರಿಗೆ ನಾನು ಆ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದೆ. ಅವರು ಆ ಪ್ರೋಗ್ರಾಮ್ ಬಂದ್ರು. ಇವತ್ತು ಸ್ನೇಹಿತರವ್ರು ರೂಬಿ ಆಗಿ ಈಗ ಡೈಮಂಡ್ ಹತ್ತಿರದಲ್ಲಿದ್ದಾರೆ, ಬಿ ಉಮೇಶ್ ಅಂತ, ಅನಿತಾ ಉಮೇಶ್, ಬೇಕಾದ್ರೆ ಅವ್ರದ್ದೇ ಕೇಳ್ಬೋದು. ಯಾಕಂದ್ರೆ ನೀವು ಮಾತಾಡುವ ರೀತಿಯಲ್ಲಿ ಇರುವುದು ಅಷ್ಟೇ. ನಾನು ಏನಾದ್ರೂ ಅವರಿಗೆ ಆವತ್ತು ಸ್ಮೈಲ್ ಪಡೆದಿದ್ರೆ ನನಗೆ ಒಂದು ರೂಬಿ ಡೈಮಂಡೇ ತಪ್ಪಿ ಹೋಗ್ತಿತ್ತಲ್ಲ. ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ನಮ್ಗೆ ಆ ವ್ಯಕ್ತಿ. ಅವರಿಂದಾಗಿ ಈಗ ಎಷ್ಟೋ ದೊಡ್ಡ ಟೀಮ್ ಸಿಕ್ಕಿದೆ ನಮ್ಗೆ. ಅದೇ ರೀತಿ ನಮ್ಗೆ ಎಕ್ಸಾಂಪಲ್ ಈಗ ದಯಾನಂದ್ ಶೆಟ್ಟಿ ಆಗಿ ನಾನು ಒಂದು ಮನೆಗೆ ಹೋದಾಗ ಅವರಿಗೆ ನಮಸ್ಕಾರ ಕೊಟ್ಟು ಅವ್ರ ಹತ್ರ ಮಾತಾಡಿಸಿ ತುಂಬಾ ಫಾಲೋಅಪ್ ಮಾಡಿದೆ, ಅವ್ರು ಸಹ ನಮ್ಗೆ ಸಿಕ್ಕಿದ್ರು. ಬೇರೆ ಬೇರೆ ನನ್ನ ಈಗ ನನ್ನ ಫ್ರೆಂಡ್ಸ್ ಅಂದ್ರೆ ನನ್ನ ಫ್ರೆಂಡ್ ನನ್ನ ಟೀಮ್ ಅಲ್ಲಿ ದಿನೇಶ್ ಒಂದು ಬಿಟ್ರೆ ಬೇರೆ ಎಲ್ಲ ನಾನು ಪ್ರಾಸ್ಪೆಕ್ಟಿಂಗ್ ಮಾಡಿದ ಟೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಪ್ರಾಸ್ಪೆಕ್ಟಿಂಗ್ ಕಲೆ ಉಂಟಲ್ಲ ಸ್ನೇಹಿತರೆ, ಅದು ತುಂಬಾ ಈಸಿ. ಅಂದ್ರೆ ನೀವು ಏನೋ ಮುಜುಗರ ಒಂದು ಮಾಡಬಾರ್ದು, ಡೈರೆಕ್ಟ್ ಆಗಿ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಬೇಡದಿದ್ರೆ ಬೇಡ. ಆ ರೀತಿ ನೀವು ಯಾರ ಹತ್ರ ಬೇಕಾದ್ರೂ ನೀವೊಂದು ಅವರನ್ನು ಒಂದು ಮೇಲಿನ ಮಟ್ಟದಲ್ಲಿ ಇರಿಸ್ಬೇಕು ನೀವು ಅಷ್ಟೇ. ಯಾವತ್ತು ನೀವು ಕೆಳಮಟ್ಟದಲ್ಲಿ ನೋಡಬಾರ್ದು. ಫೈನಲ್ ನೀವು ದೊಡ್ಡ, ನಾನು ಏನಂದ್ರೆ ಒಬ್ರು ಒಳ್ಳೆ ವ್ಯಕ್ತಿ, ನಾನು ಡಿ ಸಿ ಅಂತ ಕೇಳಿದ್ದೆ, ಅವ್ರಿಗೊಂದು ಖುಷಿ ಅಂದ್ರೆ ಅಷ್ಟಿಷ್ಟ ಅಲ್ಲ ಸರ್. ನಾನ್ ಡಿ ಸಿ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್, ನಾನೊಂದು ಆಫೀಸರ್ ಅಂತ ಹೇಳಿದ್ರು ಸರ್. ಅವ್ರಿಗೆ ನನಗೆ ಬಂತು ಮತ್ತೆ ಅವ್ರು ನನ್ನ ಕಾರ್ಡ್ ಕೊಟ್ಟೆ ಮಾತಾಡಿದ. ಅಂದ್ರೆ ನಾವೇನೋ ಅವ್ರಿಗೆ ತಪ್ಪು ಭಾವನೆ ಅಂತಲ್ಲ, ಒಟ್ಟಾರೆ ಅವರೊಂದು ಮೇಲ್ಮಟ್ಟದಲ್ಲಿ ಇಟ್ಟಾಗ ಅವ್ರಿಗೆ ಪ್ರತಿಯೊಬ್ಬರಿಗೂ ಮನುಷ್ಯನಾಗಿ ಒಂದು ಮೇಲ್ಮಟ್ಟಕ್ಕೆ ಇರಿಸ್ಬೇಕಂತ ಭಾವನೆ ಇರ್ತದೆ. ಹಾಗಾಗಿ ಸ್ನೇಹಿತರೆ ನಾನು ಹೇಳ್ತೇನೆ, ನೀವು ಎಷ್ಟು ಬೇಕಾದ್ರೆ ಪ್ರಾಸ್ಪೆಕ್ಟಿಂಗ್ ಮಾಡ್ಬೋದು. ಮೈ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೊಡ್ತಾ ಬನ್ನಿ. ಹೊಸ ಊರಲ್ಲಿ ನೀವು ಕೊಟ್ಟು ಈ ತರ ಎಕ್ಸಾಂಪಲ್ ಹೇಳ್ಬೋದು. ಈಗ ನಾನು ಹೊಸ ಊರಿಗೆ, ನಾನು ಅಶೋಕ್ ಸರಿಗಾರ್ ಉಡುಪಿಯಿಂದ ಬಂದಿದ್ದೀನಿ ಸರ್. ನಾನೊಂದು ಇಂಟರ್ನ್ಯಾಷನಲ್ ಕಂಪನಿ ಇದ್ದು ನಾನು ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್ ಆಗಿದ್ದೀನಿ. ನಾನೊಂದು ಬಿಸ್ನೆಸ್ ಪಾರ್ಟ್ನರ್ ಹುಡುಕ್ತಾ ಇದ್ದೇನೆ ಸರ್. ಇಲ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಸಿಗ್ಬೋದಾ? ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಉಂಟಾ? ಅಷ್ಟೇ, ನಮ್ದು ಏನು ಒಟ್ಟಾರೆ ನಮ್ಗೆ ಬಿಸ್ನೆಸ್, ಯಾವುದೇ ಇದರಲ್ಲಿ ಮೋಸ ವಂಚನೆ ಇಲ್ಲ. ಎಷ್ಟು ದೊಡ್ಡ ಕಂಪನಿ ಇದೆ, ಎಷ್ಟು ಸಾವಿರ ದೊಡ್ಡ ಒಂದು ಕೋಟಿ ಇಂಡಸ್ಟ್ರಿ ಇದೆ ಇದು. ಆತರ ಹೇಳಿ ನಿಮ್ಗೆ ಹೊಸ ಹೊಸ ಪ್ರಾಸ್ಪೆಕ್ಟಿಂಗ್ ಪ್ರತಿಯೊಬ್ಬರಿಗೆ ಮಾಡ್ಬೋದು ಅಂತ ಹೇಳ್ತಾ, ಯಾಕಂದ್ರೆ ಸಮಯದ ಅಭಾವ ಇದೆ ಸ್ನೇಹಿತರೆ. ಯಾಕಂದ್ರೆ ಎಕ್ಸಾಂಪಲ್ ಎಷ್ಟು ಕೊಡ್ಬೋದು ನಾವು. ಹಾಗಾಗಿ ನನ್ಗೆ ಕೊಟ್ಟ ಅವಕಾಶ, ಹಾಗಾಗಿ ನಿಮ್ಗೆಲ್ರಿಗೆ ಒಂದನೇ ಸಲ್ತಾ, ಮುಖ್ಯವಾಗಿ ಲೀಡರ್ಶಿಪ್ ಫೌಂಡೇಶನ್ ಪ್ರೆಸಿಡೆಂಟ್ ಆದ ಎಸ್ ಎನ್ ಶೆಟ್ಟಿ ಸಾರಿಗೆ ಎಲ್ಲ ಲೀಡರ್ಸ್ ಒಂದನೇ ಸಲ ನನ್ನ ಮಾತನ್ನು ನಂಬುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಡಿಎಕ್ಸ್. ಹಲೋ, ಕೇಳ್ತಾ ಇದೀಯಾ? ಓಕೆ, ಫಸ್ಟ್ ಕ್ಲಾಸ್ ಆಗಿ ಮಾಡಿದಿರಿ, ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್. ತುಂಬಾ ಜನ ಲಿಸ್ಟ್ ಖಾಲಿ ಆಗಿದೆ ಅಂತ ಹೇಳ್ತಾ ಇದಾರೆ, ಈಗ ಲಿಸ್ಟ್ ಹೇಗೆ ಮಾಡುದಂತ ನೀವು ಹೇಳ್ಕೊಂಡಿದ್ರಿ. ಬೆಸ್ಟ್ ಆಗಿದೆ, ನಂಬರ್ ಒನ್ ಅಂತ ಹೇಳ್ಬಹುದು. ಅಷ್ಟು ಒಳ್ಳೆ ಪ್ರೆಸೆಂಟೇಶನ್ ಅನ್ನ ಮಾಡಿದ್ರಿ, ಆಲ್ ದ ಬೆಸ್ಟ್. ಈಗ ನೆಕ್ಸ್ಟ್ ನಮ್ಮ ಲಿಸ್ಟ್ ಅನ್ನ ಈಗ ಆದ ನಂತರ, ಈಗ ನೀವು ಲಿಸ್ಟ್ ಅಲ್ಲಿ ಸೇರಿಸ್ಕೊಂಡಿದ್ರಿ ಪ್ರಾಸ್ಪೆಕ್ಟ್ ಅನ್ನ, ಅದನ್ನ ನೆಕ್ಸ್ಟ್ ಯಾವ ರೀತಿ ಫಾಲೋ ಅಪ್ ಮಾಡೋದಂತ ನಮ್ ಜೊತೆಗೆ ರೈಟ್ ಲೀಡರ್ ಇದಾರೆ. ಅವ್ರು ಆಲ್ರೆಡಿ ಇದರಲ್ಲಿ ಒಂದು ದೊಡ್ಡ ಹಂತವನ್ನು ತಲುಪಿದ್ದಾರೆ, ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿದ್ದಾರೆ. ಈಸ್ ನನ್ ಅದರ್ ದನ್ ಮಾಲ್ತೇಶ್ ಫ್ರಮ್ ಆಲ್ ದ ವೇ ಫ್ರಮ್ ಶಿವಮೊಗ್ಗ. ಮಾಲ್ತೇಶ್ ಅವರೇ, ಗುಡ್ ಮಾರ್ನಿಂಗ್. ಓಕೆ, ಈಗ ಪ್ಲಾಟ್ಫಾರ್ಮ್ ನಿಮ್ಗೆ ಕೊಟ್ಟಿದ್ದೀರಿ, ನೀವು ಫಾಲೋ ಅಪ್ ಬಗ್ಗೆ ಮಾತಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಈ ಒಂದು ವಿಶೇಷ ದೊಡ್ಡ ಮೆಗಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತೊಂದು ಟಾಪಿಕ್ ಸೊ ಫಾಲೋ ಅಪ್. ಸೊ ಫಾಲೋ ಅಪ್ ಒಂದು ಸಿಂಪಲ್ ಆಗಿ ಒಂದು ಒಂದು ಸಣ್ಣ ಸ್ಟೋರಿ ಹೇಳೋದ್ರ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ನಾನು ಒಂದು ತೋಟ ಮಾಡ್ತಾ ಇದ್ದೀನಿ, ತೋಟ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ತೋಟಕ್ಕೆ ಬೇಕಾದಂತ ಎಲ್ಲಾ ಅಡಿಕೆ ಮರ ತಂದು ಹಾಕಿದ್ದೀನಿ. ಅಲ್ಲಿಗೆ ಅಡಿಕೆ ಮರ ತಂದು ಹಾಕಿದ ಕೂಡ ನಾನು 5 ವರ್ಷ ಬಿಟ್ಟು ನಾನು ನೋಡಕ್ ಹೋದ್ರೆ ನನ್ನ ಅಡಿಕೆ ಮರ ಯಾವ್ದು ಇರಲ್ಲ ಅಲ್ಲಿ. ಸೊ ಅದನ್ನ ನಾನು ಹೇಗೆ ರೆಗ್ಯುಲರ್ ದಿನ ಹೋಗಿ ಚೆಕ್ ಮಾಡ್ತೀನಿ, ಏನು ಯಾವ್ದು ಸರಿ ಬೆಳೀತಾ ಇಲ್ಲ, ಯಾವ್ದು ಅಲ್ಲಿ ಮರನೇ ಬರ್ತಾ ಇಲ್ಲ, ಗಿಡ ಬರ್ತಾ ಇಲ್ಲ, ಅದನ್ನ ತೆಗೆದ್ಬಿಟ್ಟು ಹೊಸ ಗಿಡ ಹಾಕುವಂತ ಕೆಲಸ ಮಾಡ್ತೀನಿ, ಕಳೆ ಇದ್ರೆ ಕಳೆ ತೆಗಿಯಂತ ಕೆಲಸ ಮಾಡ್ತೀನಿ. ಆಗ ಏನಾಗ್ತದೆ, ಅದು ಓವರ್ಆಲ್ ಆ ತೋಟ ಏನಾಗ್ತದೆ ನಿಮ್ಗೆ 5 ವರ್ಷ ಹೀಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಸೇಮ್ ಥಿಯರಿ ಈ ನೆಟ್ವರ್ಕ್ ಅಲ್ಲಿ ಬರ್ತದೆ. ಸೊ ನನ್ನ ಒಂದು ಪ್ರಾಸ್ಪೆಕ್ಟಿಂಗ್ ಆದ್ಮೇಲೆ ನಾನು ಯಾವ ರೀತಿ ಅವ್ರನ್ನ ಫಾಲೋ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಈಗ ಆಸ್ ಎ ನೆಟ್ವರ್ಕ್ ಥಿಯರಿ ಏನಿರ್ತದೆ ಅಂತಂದ್ರೆ, ಸೊ 50 ಜನ ಫಾಲೋ ಅಪ್ ಮಾಡ್ದೇನೆ ಫೇಲ್ಯೂರ್ ಆಗ್ತಾರಂತೆ. ನೆಟ್ವರ್ಕ್ ಮಾಡಬೇಕು ಅಂತ ಬರ್ತಾರೆ, ಬಟ್ ಅವ್ರಿಗೆ ಫಾಲೋ ಅಪ್ ಮಾಡೋ ವಿಧಾನನೇ ಗೊತ್ತಿಲ್ಲದೇನೆ 50 ಜನ ಫೇಲ್ಯೂರ್ ಆಗ್ತಾರಂತೆ. ಸೊ ಇನ್ನ 25% ಜನ ಬರೀ ಒನ್ ಟೈಮ್ ಪ್ರಾಸ್ಪೆಕ್ಟ್ ಮಾಡ್ತಾರಂತೆ ಒಬ್ಬ ವ್ಯಕ್ತಿಗೆ. ಅಂದ್ರೆ ಈಗ ನಾನು ಈಗ ಒಬ್ಬ ವ್ಯಕ್ತಿ ಹೆಲ್ತ್ ನ ಬಯಸ್ಕೊಂಡು ಬಂದಿರ್ಬೋದು, ಅಥವಾ ವೆಲ್ತ್ ನ ಬಯಸ್ಕೊಂಡು ಬಂದಿರ್ಬೋದು, ಅಥವಾ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ನಾನು ಜಾಯಿನ್ ಆಗ್ತೀನಿ ಅಂತಲ್ಲಾರು ಹೇಳ್ಬೋದು. ನಮಗೆ ಮೂರು ಕೆಟಗರಿ ಜನ ಬರ್ತಾರೆ, ಅವ್ರನ್ನ ಮೂರನ್ನು ಮೂರು ತರ ವೆರೈಟಿಯಲ್ಲಿ ನಾವು ಫಾಲೋ ಅಪ್ ಮಾಡ್ಬೇಕಾಗ್ತದೆ. ಈಗ ಸೊ 50 ಜನ ಮಾತ್ರ ಒಂದ್ಸರಿ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಮತ್ತೆ ಅಪ್ರೋಚೇ ಮಾಡೋದಿಲ್ಲ, ಹಾಗಾಗಿ ಅವ್ರ 50 ಜನ ಫೇಲ್ಯೂರ್ ಆಗ್ತಾರೆ. ಇನ್ನು 25% ಜನ ಸೊ ಬರೇ ಒಂದು ಟೈಮ್ ಅಪ್ರೋಚ್ ಮಾಡ್ತಾರಂತೆ. ಸೊ ಆ ಒಂದು ಟೈಮ್ ಅಪ್ರೋಚ್ ಮಾಡೋ ಜನನು ಫೇಲ್ಯೂರ್ ಆಗ್ತದೆ. ಇನ್ನ 20 ಜನ 3 ಟೈಮ್ ಅಪ್ರೋಚ್ ಮಾಡ್ತಾರಂತೆ, ಸ್ವಲ್ಪ ಸಕ್ಸಸ್ ಅನ್ನ ಪಡಿತಾರಂತೆ, 50% ಸಕ್ಸಸ್ ಅನ್ನ ಪಡಿತಾರಂತೆ.
ಸೊ ಲಾಸ್ಟ್ ಅಲ್ಲಿ ಉಳಿದಿರ್ತಕ್ಕಂತ ಇಂದ 5% ಜನ ಏನ್ ಮಾಡ್ತಾರೆ ಅಂತಂದ್ರೆ ಮೋರ್ ದೆನ್ 5 times ಅವರು ಫಾಲೋ ಅಪ್ ಮಾಡ್ತಾರಂತೆ. ಅವರು ನೆಟ್ವರ್ಕ್ ಅಲ್ಲಿ ಲೀಡರ್ ಆಗ್ತಾರೆ, ಮಿಲಿಯನರ್ ಆಗ್ತಾರೆ, ಬಿಲಿಯನರ್ ಆಗ್ತಾರೆ ಅಂತ. ಅಂದ್ರೆ ಇಲ್ಲಿ ಅರ್ಥ ಏನು ಗೊತ್ತಾ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಟೈಮಲ್ಲಿ ಆ ವ್ಯಕ್ತಿ ಏನೇ ಹೇಳಿದ್ರು ಅವ್ರನ್ನ ಅಲ್ಲೇ ಓವರ್ ಪ್ಯಾಕ್ ಮಾಡ್ಕೊಬಾರ್ದು, ಅವ್ರನ್ನ ಡಿಲೀಟ್ ಮಾಡ್ಕೊಬಾರ್ದು. ಅವ್ರನ್ನ ನಾವು ಫಾಲೋ ಅಪ್ ಅಲ್ಲಿ ಇರ್ಬೇಕು. ಫಾಲೋ ಅಪ್ ಗೆ ನಿಮ್ಗೆ ಬೇಕಾದಷ್ಟು ಮೆಥಡ್ ಗಳಿದ್ದಾರೆ. ಒಂದು ಸಿಂಪಲ್ ಮೆಸೇಜ್ ಮಾಡಿ, ವಾಟ್ಸಪ್ ಅಲ್ಲಿ ಮಾಡಿ, ಗುಡ್ ಮಾರ್ನಿಂಗ್ ಹೇಳ್ಕೊಳ್ಳಿ, ಮತ್ತೆ ಅವ್ರಿಗೆ ಏನೇನ ಅವರವರ ಒಂದು ಅವಶ್ಯಕತೆಗಳು ಮಲ್ತೇಶ್ ಅವರ. ಓಕೆ, ಮಲ್ತೇಶ್ ಅವರಿಗೆ ಸ್ವಲ್ಪ ನೆಟ್ವರ್ಕ್ ತೊಂದರೆ ಆಗಿದೆ. ವೈಟ್, ಫಾಲೋಅಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಫಾಲೋಅಪ್ ಬಗ್ಗೆ ಇನ್ ಸರ್ವೆ ರಿಪೋರ್ಟ್ಸ್ ಸಹ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿ ಫಾಲೋಅಪ್ ಅಲ್ಲಿ ಫೇಲ್ಯೂರ್ ಆಗಿ ಹೋಗ್ಬಿಡ್ತಾರೆ. ಯಾವಾಗ ಒಂದು ಸಿಸ್ಟಮ್ ಹೇಳ್ತದೆ ನಿಮ್ಗೆ ಫಾಲೋಅಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಅವರಿಗೆ ಪ್ಲಾನ್ ಅನ್ನೇ ತೋರಿಸಬಾರ್ದು ಅಂತ ಹೇಳ್ತಾರೆ ನೋಡಿ. ಯಾಕೆಂದ್ರೆ ಪ್ಲಾನ್ ತೋರಿಸ್ಬಿಟ್ಟು ಅವರಿಗೆ ಕರಿಯ ಅಂದ್ರೆ ನೀವು ಏನ್ ಹೇಳ್ತಾರೆ ತುಂಬಿದ ಕೊಡಪ ನಾ ತುಳ್ಕೋದಿಲ್ಲ ಅಂತ. ಅಂದ್ರೆ ನೀವ್ ಏನ್ ಮಾಡ್ಬೇಕು ಅವರಿಗೆ ಕಂಪ್ಲೀಟ್ ನಾಲೆಡ್ಜ್ ಕೊಟ್ಟಿಲ್ಲ, ಹಾಫ್ ನಾಲೆಡ್ಜ್ ಕೊಟ್ಬಿಟ್ರಿ. ಅವ್ರ ಏನ್ ಮಾಡ್ತಾರೆ, ನಾನ್ DXN ಜಾಯ್ನ್ ಆಗಿದ್ದೀನಿ, DXN ಎಲ್ಲಾ ಮಾಡಿದೀನಿ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಅವ್ರ ನೆಗೆಟಿವಿಟಿ ಜಾಸ್ತಿ ಆಗ್ತದೆ. ಅದರಿಂದ ಒಂದ್ಸಲ ನೀವು ಅವರಿಗೆ ಪ್ಲಾನ್ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ಲಾನ್ ನಿಮ್ಗೆ ಎಷ್ಟು ಟೈಮ್ ಅಲ್ಲಿ ನೀವು ಕೊಡ್ಬಹುದು ಫಾಲೋಅಪ್ ಅನ್ನ, ಅಂದ್ರೆ ಒಂದ್ಸಲ ನೀವು ಪ್ಲಾನ್ ಕೊಟ್ಟ ನಂತರ ಅಟ್ ಮ್ಯಾಕ್ಸಿಮಮ್ 24 hours ಅಂತ ಹೇಳ್ತದೆ. ಹಾ, ಓಕೆ, ಮಾಲ್ತೇಶ್ ಅವರೇ ಕಂಟಿನ್ಯೂ ಮಾಡಿ. ಓಕೆ, ಸೊ ಈಗ ನಾನು ಹೇಳ್ತಾ ಇದ್ದೇನೆ, ಈಗ 5% ಜನ ಮೋರ್ ದೆನ್ 5 times ಅವ್ರನ್ನ ಫಾಲೋ ಅಪ್ ಮಾಡೋದ್ರಿಂದ ಸಕ್ಸಸ್ ಅನ್ನ ಪಡೀತಾ ಇದಾರೆ ಅಂತ ಹೇಳಿ. ಈಗ ನೀವು ಫಾಲೋ ಅಪ್ ಮಾಡ್ಬೇಕಾದ್ರೆ ಒಂದು ಸೆಗ್ಮೆಂಟ್ ವೈಸ್ ಫಾಲೋ ಅಪ್ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಬುಕ್ಸ್ ಅಂತ ಹೇಳ್ಕೊಳ್ಳಿ. ಹೇಗೆ ಫಾಲೋ ಅಪ್ ಮಾಡೋದು, ಈಗ ಕೆಲವು ಎಲ್ಲ ನಾವೊಂದು ಪ್ಲಾನ್ ಅನ್ನ ಕೊಟ್ಮೇಲೆ ಅವ್ರು ಕೆಲವರು ಏನ್ ಮಾಡ್ತಾರೆ, ಹೆಲ್ತ್ ನ ಇಷ್ಟಪಟ್ಟು ಬರ್ತಾರೆ, ಕೆಲವು ವೆಲ್ತ್ ನ ಇಷ್ಟಪಟ್ಟು ಬರ್ತಾರೆ, ಕೆಲವರು ಕನ್ಸ್ಯೂಮರ್ ಆಗಿ ಬರ್ತಾರೆ. ಸೊ ಈಗ ನಮ್ಮ ಒಂದು ನಮ್ಮ ರಫೀಕ್ ಅವ್ರು ಹೇಳಿದ್ದು ಏನು ಅಂದ್ರೆ, ಸೊ ಫಸ್ಟ್ ಕನ್ಸ್ಯೂಮರ್ ಮಾಡಿ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಮಾಡಿ, ಆಮೇಲೆ ಲೀಡರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ಹೋಗ್ಬೇಕು ಅಂದ್ರೆ ನೀವು ಹೇಗೆ ಅವ್ರನ್ನ ಕನ್ಸ್ಯೂಮರ್ ಇಂದ ಲೀಡರ್ ಮಾಡೋದು ಹೇಗೆ, ಅದು ಥ್ರೂ ಫಾಲೋ ಅಪ್ ಇಂದ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವು ಹೆಲ್ತ್ ಸಂಬಂಧಪಟ್ಟವರಿಗೆ ಅವರಿಗೆ, ಸೊ ಪ್ರಾಡಕ್ಟ್ ನ ನೀವು ಯಾವಾಗ ಅವರಿಗೆ ಕೊಟ್ಟಿದ್ದೀರಿ, ಯಾವಾಗ ಪ್ಲಾನ್ಸ್ ಅಂದ್ರೆ ಯಾವಾಗಿಂದ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ, ನೀವು ಅವ್ರ ಪ್ರಾಡಕ್ಟ್ ಖಾಲಿ ಆಗಕ್ಕಿಂತ ಮುಂಚೆ ಒಂದಿನೇ ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ಬೇಕು, ಸರ್ ನಿಮ್ ಪ್ರಾಡಕ್ಟ್ ನಾಳೆ ಖಾಲಿ ಆಗ್ತಾ ಇದೆ, ಸೊ ನೀವು ಪ್ರಾಡಕ್ಟ್ ನ ಬೇಗ ಬೇಗ ತರಿಸ್ಕೊಂಡು ಇಟ್ಕೊಳ್ಳಿ, ಸ್ಟಾಕ್ ಒಂದೊಂದ್ಸರಿ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನೀವು ಮುಂಚೆನೆ ಇನ್ಫಾರ್ಮೇಶನ್ ಕೊಟ್ಟಾಗ ಆ ವ್ಯಕ್ತಿಗೆ ಅನ್ಸುತ್ತೆ, ಸೊ ನನ್ನ ಫಾಲೋ ಅಪ್ ನನ್ನ ಬಗ್ಗೆ ಟೇಕ್ ಕೇರ್ ಮಾಡ್ತಾ ಇದಾರಲ್ಲ, ನಮ್ ಮನೇಲಿ ಎಷ್ಟೋ ಜನ ಟೇಕ್ ಕೇರ್ ಮಾಡಲ್ಲ ಪಾಪ, ಆ ವ್ಯಕ್ತಿ ನನ್ ಟೇಕ್ ಕೇರ್ ಮಾಡ್ತಾ ಇದ್ದಾನೆ ಅಂತ ಅವ್ರು ನಿಮ್ ಮೇಲೆ ಒಳ್ಳೆ ಅಭಿಮಾನ ಬರ್ತದೆ. ಸೊ ನೆಕ್ಸ್ಟ್ ಪುನಃ ಮಾಲ್ತೇಶ್ ಅವರಿಂದ ಸ್ವಲ್ಪ ನಿಮ್ಗೆ ನೆಟ್ವರ್ಕ್ ವೀಕ್ ಕಾಣ್ತಾ ಇದೆ. ಹಣ ಸಂಪಾದನೆ ಮಾಡ್ಬೇಕು ಅಂತ ಬಂದಿದಾರ, ಅವ್ರನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಎಫರ್ಟ್ ಮೋರ್ ದೆನ್ 75% ಫಾಲೋ ಅಪ್ ಇರ್ಬೇಕಾಗ್ತದೆ ಇಲ್ಲಿ. ಸೊ ಹಾಗಾದ್ರೆ ಎಲ್ತ್ ಬಯಸ್ಕೊಂಡ್ ಬಂದನಿಗೆ ನೀವು ಜಾಯಿನ್ ಮಾಡಿ ಗಾಡಿ ಸೈನ್ ಅಪ್ ಮಾಡಿ, ಇವರಪ್ಪ ನಿನಗ ಇಂಟರ್ನ್ಯಾಷನಲ್ ಐಡಿ ಕಾರ್ಡ್ ಕೊಟ್ಟಿದ್ದೀನಿ, ನೀವು ಬಿಸ್ನೆಸ್ ಮಾಡ್ಕೊಂಡು ಹೋಗೋದ್ರೆ ಆಗ್ತದ? ಸೊ ಆ ವ್ಯಕ್ತಿನ ನೀವು ಸಿಸ್ಟಮ್ ಗೆ ತರಬೇಕು, ಕಂಪನಿ ಸಿಸ್ಟಮ್ ಗೆ ತರಬೇಕು. ಆ ವ್ಯಕ್ತಿಗೆ ಕಂಪನಿಯ ಟೂಲ್ಸ್ ಗಳನ್ನ ನೀವು ಕೊಡಬೇಕು, ಆ ವ್ಯಕ್ತಿಗೆ ಪ್ರಾಡಕ್ಟ್ ನಾಲೆಡ್ಜ್ ಕೊಡಬೇಕು, ಆ ವ್ಯಕ್ತಿಗೆ ನೀವು ಮಾಲ್ತೇಶ್ ಅವರೇ ನಿಮ್ಮ ವಾಯ್ಸ್ ಬ್ರೇಕ್ ಆಗಿಬಿಡ್ತದೆ ಮಧ್ಯದಲ್ಲಿ, ನೆಟ್ವರ್ಕ್ ಸ್ವಲ್ಪ ವೀಕ್ ಆಗಿದೆ. ಮಾಲ್ತೇಶ್ ಅವರು ತುಂಬಾ ಚೆನ್ನಾಗಿ ಫಾಲೋಅಪ್ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಕಾರಣಾಂತರದಿಂದ ಅಲ್ಲಿ ನೆಟ್ವರ್ಕ್ ಸ್ವಲ್ಪ ವೀಕ್ ಇರುವುದರಿಂದ ಅವರ ವಾಯ್ಸ್ ನಮ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸೊ ಆದ್ರಿಂದ ಮಾಲ್ತೇಶ್ ಅವರು ಎಲ್ತ್ ನ ಬಯಸ್ಕೊಂಡ್ ಬಂದವರಿಗೆ ಫ್ರೆಂಡ್ಸ್, ನೀವು ಅವರಿಗೆ ಕರೆಕ್ಟ್ ಆಗಿ ನೀವು ಏನ್ ಮಾಡಿ, ಸೊ ಏನು 6 steps ನ ಹೇಳ್ತೀವಿ, ಆ 6 steps ಗೆ ಅವ್ರನ್ನ ಪ್ಲಗ್ ಮಾಡಿ, ಸೊ ರೈಟ್ ವೇ ಅಲ್ಲಿ ಅವ್ರಿಗೆ ಫಾಲೋ ಅಪ್ ಮಾಡಿ. ಸೊ ಥ್ರೂ ನಿಮ್ಮ ಮುಖಾಂತರನೇ ಅವರು ಫಾಲೋ, ಅಂದ್ರೆ ನೀವು ಯಾವ್ದೇ ಹೋಮ್ ಮೀಟಿಂಗ್ ಮಾಡ್ಬೇಕಾದ್ರು ನಿಮ್ಮನ್ನ ಕರ್ಕೊಂಡು ಹೋಗುವಂತದ್ದು, ಅಥವಾ ನೀವು ಅವರಿಗೆ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಅವ್ರನ್ನೇ ಇಂಡಿವಿಜುವಲ್ ಆಗಿ ಅವ್ರಿಗೆ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಹೇಳಕ್ ಬಿಡಿ, ಹೋಮ್ ಮೀಟಿಂಗ್ ಮಾಡಕ್ ಬಿಡಿ, ಆತರ ಹಂತ ಹಂತವಾಗಿ ಆ ವ್ಯಕ್ತಿನ ನೀವು ತಗೊಂಡ್ತಾ ಬಂದ್ರೆ,
ಸೊ ಒನ್ ಡೇ ಅವನು ಸ್ಟಾರ್ ಆಗ್ತಾನೆ, ರೂಬಿ ಆಗ್ತಾನೆ, ಡೈಮಂಡ್ ಆಗ್ತಾನೆ, ಡಬಲ್ ಡೈಮಂಡ್, ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ತಾರೆ. ಸೊ ಹಾಗಾಗಿ ವೆಲ್ತ್ ನ ಯಾರು ಇಷ್ಟಪಟ್ಟು ಪಡ್ತಾರೆ ಅವ್ರನ್ನ ನೀವು ಫಾಲೋ ಅಪ್ ಮಾಡಿಕೊಂಡು ಅವರು ನೀವು ಅವ್ರ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಆಗಿ, ನಾನು ಅವರ ವೆಲ್ ವಿಷರ್ ಆಗಿ, ನಾನು ಅವ್ರನ್ನ ಮಿಲಿಯನೇರ್ ಮಾಡ್ತೀನಿ ಅನ್ನೋ ರೀತಿ ಅವ್ರನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಫಾಲೋ ಅಪ್ ಇಸ್ ದ ಗ್ರೇಟ್ ಟೂಲ್. ನಾವು ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಲಿಕ್ಕೆ ಎಲ್ಲದಕ್ಕೂ ಹೆಚ್ಚಿನ ಕಾರಣನೇ ಫಾಲೋ ಅಪ್. ಫಾಲೋ ಅಪ್ ಇಲ್ಲ ಅಂತಂದ್ರೆ ಯಾವ ಒಂದು ಇಂಡಸ್ಟ್ರಿಯಲ್ಲೂ ಸಕ್ಸಸ್ ಆಗಲ್ಲ. ಅದೇ ತರ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಂತೂ ಈ ಫಾಲೋ ಅಪ್ ಇದೆಯಲ್ಲ, ಇದು ನಿಮ್ಗೆ 100% ನೀವು ತರೋ ಇರ್ಬೇಕು, 100% ಮಾಡ್ಬೇಕು. ನಾನು ಅವನೇನೋ ಅಂತ ಇವತ್ತು ಅಂತೇಳಿ ಅವ್ರನ್ನ ನೀವು ಬಿಟ್ರೆ ಆ ವ್ಯಕ್ತಿ ಮುಂದೆ ಒಂದಿನ ನಿಮ್ಮ ಲೀಡರ್ಶಿಪ್ ಇಂದ ಹೊರಗೋಗಿರ್ತಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬೇಡ ಅಂದವರಿಗೂ ಫಾಲೋ ಮಾಡಿ, ಬೇಕು ಅಂದವರಿಗೆ ಹೆಚ್ಚಿನ ಫಾಲೋ ಅಪ್ ಮಾಡಿ, ಬೇಡ ಅಂದವರಿಗೆ ಜಸ್ಟ್ ಆಯ್ ಬಾಯ್ನ ನೀವು ಮೆಸೇಜ್ ಮಾಡಿ, ಹೊಸ ಹೊಸ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿ, ನಿಮ್ಮಲ್ಲಿ ಸಕ್ಸಸ್ ಆದ್ರ ಬಗ್ಗೆ ಒಂದೊಂದು ಮೆಸೇಜ್ ಗಳನ್ನ ಕೊಡ್ತಾ ಇದೆ. ಲೈಫ್ ಚೇಂಜ್, ನೀವು ಅವರ ಲೈಫ್ ಚೇಂಜಸ್ ಅನ್ನ ತೋರಿಸ್ತಾ ಇದೆ, ನಿಮ್ಮ ಲೈಫ್ ಚೇಂಜ್ ನೋಡ್ಕೊಂಡು ಅವ್ರು ಬರ್ತಾ ಇರ್ತಾರೆ. ಸೊ ಈ ರೀತಿ ಫಾಲೋ ಅಪ್ ಮಾಡ್ಕೊಂಡು ನೀವು ಸಕ್ಸಸ್ ಅನ್ನ 100% ನೀವು ಪಡೆಯಬಹುದು. ಅದು ಇಂತ ಒಂದು ಡಿಎಕ್ಸ್ಎನ್ ಅಂತ ಒಂದು ಒಳ್ಳೆ ಇಂಡಸ್ಟ್ರಿಯಲ್ಲಿ ಸೊ ನೀವು ನಾವು ಎಲ್ಲ ಇದೀವಿ. ಸೊ ಗಾಡ್ ಗಿಫ್ಟ್ ಇದು. ಸೊ ಇದರಲ್ಲಿ ಏನ್ ಕಂಪನಿ ಸಿಸ್ಟಮ್ ಇರ್ತದೆ ಅದನ್ನ ಫಾಲೋ ಅಪ್ ಮಾಡ್ಕೊಂಡು, ಸೊ 100% ನಾವು ಇದರಲ್ಲಿ ಫೈನಾನ್ಶಿಯಲ್ ಫ್ರೀಡಮ್ ತಗೊಂಡು ಮಿಲಿಯನರ್ ಆಗೋದ್ರಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಯ್ತಾ. ಸೊ ಫಾಲೋ ಅಪ್ ಮುಖಾಂತರ ನೀವು ಏನ್ ಬೇಕಾದ್ರೂ ಅಚೀವ್ಮೆಂಟ್ ಮಾಡಬಹುದು ಅಂತ ಹೇಳ್ತಾ, ಸೊ ನನ್ನ ಒಂದು ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಒಂದು ಸೆಷನ್ ಮುಗಿಸ್ತೇನೆ. ವಿಶ್ ಆಲ್ ದ ಬೆಸ್ಟ್, ಗುಡ್ ಮಾರ್ನಿಂಗ್. ಓಕೆ ಮಾಲತೇಶ್ ಅವರೇ, ನಿಮ್ಮ ಲೀಡರ್ಶಿಪ್ ತಕ್ಕಂತೆ ನೀವು ಕರೆಕ್ಟ್ ಆಗಿ ನಿಮ್ಮ ಪ್ರೆಸೆಂಟೇಶನ್ ಮಾಡಿದ್ರಿ. ತುಂಬಾ ಎಕ್ಸಲೆಂಟ್ ಪ್ರೆಸೆಂಟೇಶನ್ ಆಗಿತ್ತು. ಆಲ್ ದ ಬೆಸ್ಟ್ ಮಾಲತೇಶ್ ಅವರೇ. ಈ 22 ಅಲ್ಲಿ ಒಂದು ಇನ್ನೊಂದು ಪ್ರಮೋಷನ್ ನೀವು ಫಾಲೋ ಅಪ್ ಮಾಡೋ ಮುಖಾಂತರ ತಗೊಳ್ತೀರಿ, 100%. ಆಲ್ ದ ಬೆಸ್ಟ್ ಮಾಲತೇಶ್ ಅವರೇ. ಈಗ ವೆರಿ ಗುಡ್. ಇನ್ನೊಂದು ನಮ್ಗೆ ಸಬ್ಜೆಕ್ಟ್ ಇದೆ, ಇದರಲ್ಲಿ ತುಂಬಾ ಜನ ಇಲ್ಲಿ ಸೋತ ಹೋಗ್ಬಿಡ್ತಾರೆ. ಇದೆಲ್ಲ ಮಾಡ್ತಾರೆ, ಆದ್ರೆ ಇಲ್ಲಿ ಅವರು ಸೋತ ಹೋಗ್ಬಿಡ್ತಾರೆ. ಅವರು ಇನ್ವೈಟ್ ಮಾಡಿದ್ರೆ ಮೀಟಿಂಗ್ ಬರುವುದಿಲ್ಲ. ಬಟ್ ಇವತ್ತು ಎಲ್ಲ ಇನ್ವೈಟ್ ಮಾಡಿದ್ರೆ, ತುಂಬಾ ಚೆನ್ನಾಗಿ ಮಾಡಿದ್ರೆ 85 ವರೆಗೆ 86 ವರೆಗೆ ಹೋಗಿದೆ ಆಗ್ಲೇ. ಸೊ ಹಾಗಾಗಿ ಇನ್ವಿಟೇಷನ್ ಕರೆಕ್ಟ್ ಮಾಡಿದ್ರಿ. ಆ ಇನ್ವಿಟೇಷನ್ ಹೇಗೆ ಮಾಡ್ಬೇಕಂತ ಹೇಳಲಿಕ್ಕೆ ನಮ್ಮ ಹತ್ರ ಮಾಲಿಂಗ್ಪುರದಿಂದ ಇಸ್ ಅ ಗೋಲ್ಡ್ ಡೈಮಂಡ್ ಮಾಲಿಂಗ್ ಬಿಳಿಗಿ ಅವ್ರು ಬರ್ಲಿಕ್ಕಿದ್ದಾರೆ. ನಾನು ಮೈಕ್ ನ ಮಾಲಿಂಗ್ ಬಿಳಿಗಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನಾವು ಒಂದು ರಿಕ್ವೆಸ್ಟ್ ಅಂದ್ರೆ, ನಿಮ್ಮ ಟೈಮ್ 10 ಮಿನಿಟ್ ಇರ್ತದೆ, 10 ಮಿನಿಟ್ ಒಳಗಡೆ ನೀವು ಮುಗಿಸುವ ಟ್ರೈ ಮಾಡಿ. ಯಾಕಂದ್ರೆ ಆಲ್ರೆಡಿ 15 ಮಿನಿಟ್ಸ್ ಜಾಸ್ತಿ ಹೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಆದಷ್ಟು ಟೈಮ್ ಅನ್ನ ಕೀಪ್ ಅಪ್ ಮಾಡಿ. ಓವರ್ ಟು ಮಾಲಿಂಗ್ ಬಿಳಿಗಿ. ಎಸ್ ಓಕೆ ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ಈಗ ನಾವು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತೀವಿ ಅನ್ನುವಾಗ ನಾವು ಒಂದು ನಮ್ಮ ಇನ್ವಿಟೇಷನ್ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ನಾವು ಈಗ ತಿಳ್ಕೊಳ್ಳೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಇನ್ವಿಟೇಷನ್ ಕೊಡುವಲ್ಲಿ ಒಂದು ನಾವು 4 ರೀತಿಯಲ್ಲಿ ನಾವು ಇನ್ವಿಟೇಷನ್ ಕೊಡುವಂತ ಒಂದು ಮೆಥಡ್ ಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಮೊದಲೇದಾಗಿ ನಮಗೊಂದು ಇನ್ವಿಟೇಷನ್ ಕ್ಯೂರಿಯಸ್ ಇನ್ವಿಟೇಷನ್, ಹಾಗೂ ನೆಕ್ಸ್ಟ್ ಎಮೋಷನಲ್ ಇನ್ವಿಟೇಷನ್, ಪ್ರೊಫೆಷನಲ್ ಇನ್ವಿಟೇಷನ್, ಕಾನ್ಫಿಡೆನ್ಸ್ ಇನ್ವಿಟೇಷನ್ ಅಂತ ಈ ರೀತಿ ನಾವು 4 ಇನ್ವಿಟೇಷನ್ ಇವನ್ನ ನಾವು ಮುಂದಿನ ಹಂತದೊಳಗೆ ಇವನ್ನ ಯಾವ ರೀತಿ ಅದನ್ನ ಮೊದಲೇದಾಗಿ ಕ್ಯೂರಿಯಸ್ ಇನ್ವಿಟೇಷನ್ ಅಂದ್ರೆ ಏನು? ಕ್ಯೂರಿಯಸ್ ಇನ್ವಿಟೇಷನ್ ಅಲ್ಲಿ ನಾವೊಂದು ಇಂಥ ಬಿಸ್ನೆಸ್ ಮಾಡ್ತೀವಿ, ನಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತುಂಬಾ ಇದರೊಳಗೆ ಒಂದು ಮೇನ್ ಒಂದು ಪ್ರಾಮುಖ್ಯತೆ ವಹಿಸ್ತದೆ ಅಂತ ಹೇಳ್ತೇನೆ. ಯಾಕಂದ್ರೆ ನಾವು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಿರ್ತೀವಿ, ನಾವು ಹೇಗಾಗೋ ಇರೋದು, ಅಥವಾ ನಾವು ವಾರಕ್ಕೊಂದ್ಸಾರಿ ಸೇವಿಂಗ್ ಮಾಡ್ಕೊಳ್ಳೋದು, ಅಥವಾ ನಮ್ದು ನೀಟಾಗಿ ಡ್ರೆಸ್ ಇಲ್ಲದೆ ಇರೋದು, ಇದಕ್ಕೆ ನಮ್ಮನ್ನ ಜನರ ಕ್ವಶನ್ ಮಾಡ್ಬೇಕು, ನೀವು ಏನ್ ಮಾಡ್ತಾ ಇದ್ರಿ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಅವ್ರಲ್ಲಿ ಬರಬೇಕು. ಹಾಗೆ ನೀವು ಒಂದು ಫಾರ್ಮಲ್ ಡ್ರೆಸ್ ನಾವು ಇರೋದ್ರಿಂದ ನಮಗೆ ಒಂದು ಫ್ರೆಂಡ್ಸ್ ಕ್ಯೂರಿಯಾಸಿಟಿಯಿಂದ ನಮ್ಮನ್ನ ಕೇಳ್ತಾರ, ನೀವ್ ಏನ್ ಮಾಡ್ತಾ ಇದ್ರಿ, ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ ಅಂತಕೊಂಡ ನಮ್ನ ಅಬ್ಸರ್ವ್ ಮಾಡ್ತಿರ್ತಾರ ಜನ. ಮೊದಲು ಹೇಗಿದ್ರು, ಈಗ ಹೇಗಿದಾರ, ಚೇಂಜ್ ಆಗಿದಾರಲ್ಲ, ಇವ್ರ ಏನ್ ಮಾಡ್ತಾ ಇದಾರಪ್ಪ ಅಂತ ನಮ್ನ ಕೇಳ್ತಿರ್ತಾರ. ಹಾಗಾಗಿ ನಾವು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ನೊಳಗ ಕೆಲಸ ಮಾಡುವಾಗ ಯಾವಾಗ್ಲೂ ಫಾರ್ಮಲ್ ಡ್ರೆಸ್ ನಾಗ ಇರ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಹಾಗೇನೆ ಒಂದು ನಮ್ಮ ಫ್ರೆಂಡ್ಸ್ ಗೆ ನಾವು ಇನ್ವಿಟೇಷನ್ ಮಾಡುವಾಗ ಹೆಚ್ಚಾಗಿ ನಾವು ನಮ್ಮ ಲೀಡರ್ ಬಗ್ಗೆ ನಾವು ಮಾತಾಡ್ಬೇಕು. ನಾವು ಇನ್ವಿಟೇಷನ್ ಕೊಡ್ಬೇಕಾದ್ರೆ ನಮ್ಮ ಲೀಡರ್ ಬಗ್ಗೆ ಏನ್ ಮಾತಾಡ್ಬೇಕು, ಯಾವ ರೀತಿ ಇರ್ಬೇಕಂದ್ರ ನಮ್ಮ ಲೀಡರ್ ಬಗ್ಗೆ ಮೀಟ್ ಮಾಡಕ ನಿಮ್ಮ ಫ್ರೆಂಡ್ಸ್ ಒಳಗೆ ಒಂದು ತಿದಿಗಾಲ್ನಾಗ ನಿಂತಿರ್ಬೇಕು. ಆ ರೀತಿ ನಾವು ನಮ್ಮ ಲೀಡರ್ನ ಪರಿಚಯ ಮಾಡಿಸ್ಕೋಬೇಕು. ನಾವು ಅವ್ರಿಗೆ ನಾನು ಅವ್ರು ಏನ್ ತಿಳಿಸ್ಬೇಕು, ನಮ್ಮ ಲೀಡರ್ ಬಗ್ಗೆ ಏನೆಲ್ಲ ಮಾತಾಡ್ಬೇಕಂದ್ರ ನಾನು ಇವತ್ತು ಈ ಒಂದು ಹಂತಕ್ಕೆ ಬೆಳೆಯತ್ತೀನಿ ಅಂದ್ರೆ, ಈ ಲೆವೆಲ್ನಾಗ ನಾನು ಇದ್ದೀನಿ ಅಂದ್ರ, ಈ ಬಿಸ್ನೆಸ್ ಈ ಲೆವೆಲ್ ತಲುಪಿದೀನಿ ಅಂದ್ರ ಅದಕ್ಕೆ ನಮ್ಮ ಲೀಡರ್ನ ಕಾರಣ ಅಂತ ನಾವು ತಿಳಿಸ್ಬೇಕು. ಹಾಗೇನೆ ನಾನು ಇವತ್ತು ತುಂಬಾ ಸಾಕಷ್ಟು ವಿಚಾರನ ತಿಳ್ಕೊಂಡಿದ್ದೀನಿ ಅಂತ ಕೂಡ ಅದಕ್ಕೂ ಕೂಡ ನಮ್ಮ ಲೀಡರ್ನ ಕಾರಣ, ನನ್ನ ಯಶಸ್ವಿಗೆ ಅವರೇ ಕಾರಣ ಅಂತ ನಾವು ಈ ರೀತಿ ತಿಳಿಸಿ ಹೇಳ್ಬೇಕು. ನಂತರ ಹಾಗಾಗಿ ನಾವು ನಿನ್ನನ್ನು ಕೂಡ ಆ ಒಂದು ಲೀಡರ್ ಹತ್ರ ನಿನ್ನ ನಾನು ಮೀಟ್ ಮಾಡಿಸ್ತೇನೆ, ಅವರ ನನಗೆ ಒಂದು ನಿಮ್ಗೊಂದು ಒಳ್ಳೆ ಅವಕಾಶ ಕಲ್ಪಿಸಿದ್ದಾರೆ, ನಿಮಗೂ ಕೂಡ ಒಂದು ಇನ್ವಿಟೇಷನ್ ಮಾಡಿ ನಾನು ಅವರಿಗೆ ಮೀಟ್ ಮಾಡಿಸಿ ಒಂದು ಇನ್ನೂ ಒಂದು ಒಳ್ಳೆ ಅವಕಾಶಕ್ಕೆ ನಾನು ಅವ್ರಿಗೆ ತಿಳಿಸ್ತೀನಿ ಅಂತಕೊಂಡು ಅನ್ನುವಂಥದ್ದನ್ನ ಆ ಒಂದು ವ್ಯಕ್ತಿ ನಮ್ಮ ಫ್ರೆಂಡ್ಸ್ ಏನದಲ್ಲ ಅವ್ರು ನಮ್ಮ ಲೀಡರ್ನ ಭೇಟಿ ಆಗ್ಲಿಕ್ಕೆ ತುದಿಗಾಲಿನಲ್ಲಿ ನಿಂತಿರ್ಬೇಕು. ಹಾಗೇನೆ ಇನ್ನು ನೆಕ್ಸ್ಟ್ ಎರಡನೇದಾಗಿ ಅಂದ್ರೆ ಎಮೋಷನಲ್ ಇನ್ವಿಟೇಷನ್. ಈ ಇನ್ವಿಟೇಷನ್ ಯಾರಿಗೆ ಮಾಡ್ಬೇಕಂದ್ರ
ಮೊದಲೇದಾಗಿ ಆ ವ್ಯಕ್ತಿ ಬಗ್ಗೆ ನಾವು ಎಲ್ಲ ಅವ್ರ ಎಲ್ಲಾ ವಿಚಾರ ನಾವು ನಮಗ್ ತುಂಬಾ ಗೊತ್ತಿರ್ಬೇಕು. ಅಂತ ವ್ಯಕ್ತಿ ಬದಲು ನಾನು ಹೇಳ್ತಾ ಇರೋದು, ಆ ವ್ಯಕ್ತಿ ಇನ್ವಿಟೇಷನ್ ಮಾಡುವ ಮೊದಲು ಅವ್ರಿಗೆ ಅವ್ರ ಬದಲ್ ಫ್ಯಾಮಿಲಿ ಹೋಮ್ವರ್ಕ್ ನಾವು ಮಾಡಿರ್ಬೇಕು. ಆ ಸ್ಟಡಿಗೆ ಅನುಗುಣವಾಗಿ ನಾವು ಅದನ್ನ ಅವ್ರಿಗೆ ತಿಳಿಸ್ಬೇಕು. ಹೋಮ್ವರ್ಕ್ ಅಂದ್ರ ಅವ್ರ ಜೀವನದೊಳಗ ಅವ್ರಿಗೆ ಏನ್ ಬಯಸ್ತಾ ಇದಾರೆ, ಅವ್ರಿಗೆ ಏನ್ ಮುಖ್ಯದೆ ಅನ್ನುವಂಥದ್ ನಾವು ಮೊದಲು ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೇಕಂದ್ರ ನಮ್ ಫ್ರೆಂಡ್ ಅವ್ರು ಯಾರು ನಾವು ತಿಳಿಸ್ತಿರ್ತೀವಲ್ಲ, ಅವ್ರಿಗೆ ಒಂದು ಮೋಟರ್ ಬೈಕ್ ತಗೋಬೇಕು ಅನ್ಸಿರ್ತತಿ, ಒಂದು ಕಾರ್ ತಗೋಬೇಕು ಅನ್ಸಿರ್ತತಿ, ಅಥವಾ ಒಂದು ಮನಿ ಕಟ್ಟಿಸ್ಬೇಕು ಅನ್ಸ್ತಿರ್ತಿ, ಒಂದ್ ಬಿಸ್ನೆಸ್ ಮಾಡ್ಬೇಕಂತ ಎಲ್ಲಾ ಸಾಕಷ್ಟು ಇಂಟ್ರೆಸ್ಟ್ ಲೇ ಅವ್ರು ತಮ್ಮನ್ನ ತೊಡಿಸೋಕ್ ರೆಡಿ ಇರ್ತಾರ. ಬಟ್ ಅವ್ರ ಹತ್ರ ಸಾಕಷ್ಟು ಹಣದ ಅವ್ಯವಸ್ಥೆ ಇರ್ತದೆ, ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ತಿಳಿಸ್ಬೇಕು. ನಾವು ಅದ್ ಯಾವ ರೀತಿ ಅಂದ್ರೆ ನಾವು ಒಂದು ಫ್ರೆಂಡ್ ಈಗ ನೀನು ಅವನಿಗೆ ತಿಳಿಸ್ಬೇಕು, ನಮ್ಮ ಫ್ರೆಂಡ್ಗೆ ನಾವು ನೀನು ಕಾರ್ ಖರೀದಿಸ್ಕೋಬೇಕು ಅಂದ್ಕೊಂಡಿದ್ದಿ ಅಥವಾ ಬೈಕ್ ತಗೋಬೇಕು ಅಂದ್ಕೊಂಡಿದ್ದಿ, ನೀ ಏನೋ ಮಾಡ್ಬೇಕಂದಿದ್ದೀನಿ ನಿನ್ನ ಕಡೆ ಅದ್ರ ಒಂದು ಗಮನ ಹರಿಸ್ಬೇಕು ಅವ್ರಿಗೆ, ಅವ್ರನ್ನ ಅದನ್ನ ಕಿರಷ್ಟಿಯಿಂದ ಅವ್ರನ್ನ ಕೇಳ್ಬೇಕು. ಅವ್ರು ಆಗ ಮಾಡ್ಬೇಕಂದ್ರೆ ನಾವು ಒಂದು ಮಾಡೋ ಕೆಲಸ, ನೀವು ಯಾವ್ದೇ ಕೆಲಸ ಮಾಡತ್ತಿರಲ್ಲ, ನಿಮ್ ಕೆಲಸ ಮಾಡೋದ್ ಜೊತೆಗೆ ಮತ್ತೊಂದು ಕೆಲಸ ನಾವು ಶುರು ಮಾಡ್ಬೇಕು, ಅವಾಗ ನಿಮ್ಗೆ ಇದನ್ನೆಲ್ಲ ಪಡ್ಕೊಳಕ್ ಸಾಧ್ಯತೆ ಇದೆ. ಆ ಕೆಲಸದ ಬಗ್ಗೆ ನಾನು ನಿಮಗ ಈಗ ನಾನು ತಿಳಿಸ್ತೇನೆ ಅಂತಕೊಂಡು ಅವ್ರಿಗೆ ತಿಳಿಸಿ, ನಿಮ್ಗೆ ತುಂಬಾ ಸಾಕಷ್ಟು ಆದಾಯ ತರುವಂತ ಇದು ಒಂದು ಒಳ್ಳೆ ಕೆಲಸ ಇದೆ. ಆ ಕೆಲಸವನ್ನು ನಾವು ಯಾವ ಬೇಕಾದ ಸಮಯದಾಗು ಮಾಡ್ಬೋದು, ಅಥವಾ ಒಂದು ಸಾಕಷ್ಟು ಇದ್ರೊಳಗೆ ತುಂಬಾ ಜನರು ಈ ಕೆಲಸವನ್ನು ಮಾಡಿಕೊಂಡು ಸಾಕಷ್ಟು ಸಕ್ಸಸ್ ಆಗಿದ್ದಾರೆ, ಕಾರ್ ಕೊಂಡಿದ್ದಾರೆ, ನಾನು ಕೂಡ ಅದ್ರೊಳಗೆ ಯಶಸ್ವಿ ಆಗಿನಿ, ಸಾಕಷ್ಟು ಆಲ್ರೆಡಿ ನಮ್ಮ ಬದಲಾವಣೆ ಗಮನಿಸಿರ್ತಾರ ಅವ್ರು ಅಂತ ಒಂದು ನಿನಗೂ ಒಂದು ಒಳ್ಳೆ ಅವಕಾಶ ಇದೆ ಅಂತ, ಆ ಅವಕಾಶಕ್ಕಾಗಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತಕೊಂಡು, ನಾನು ಒಂದು ಒಳ್ಳೆ ಅವಕಾಶ ನಿಮಗೆ ಅದು ಹೆಲ್ಪ್ ಮಾಡ್ತದೆ ಅಂತಕೊಂಡು ಭಾವಿಸ್ತೀನಿ ಅಂತಕೊಂಡು ಅವ್ರಿಗೆ ತಿಳಿಸ್ಬೇಕು. ಅದ್ರ ಬಗ್ಗೆ ತಿಳಿಸಕ್ ನಮಗೆ ಸಂಪೂರ್ಣ ಪರಿಪೂರ್ಣವಾಗಿ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು ಅವ್ರಿಗೆ. ಅದಕ್ಕಾಗಿ ನಾನು ನಮ್ಮ ಟೀಮ್ ಲೀಡರ್ ಅದಾರ, ಆ ಲೀಡರ್ನ ಭೇಟ್ ಮಾಡಿಸ್ತೀನಿ, ಅವ್ರು ಸಾಕಷ್ಟು ನಿಮಗೆ ಒಂದು ಈ ಅವಕಾಶದ ಕುರಿತು ಯಾವ ರೀತಿ ನಾವು ಇನ್ಕಮ್ ಪಡ್ಕೊಂಡು ನಾವು ಲೈಫ್ನಾಗ ಒಂದು ಅಚೀವ್ಮೆಂಟ್ ಮಾಡಿ ಒಂದು ಸಕ್ಸಸ್ ನಾವು ಕಾಣ್ಬೇಕು ಅನ್ನುವಂತ ತಿಳಿಸ್ತಾರ. ಈ ರೀತಿ ನಾವ್ ಅವ್ರಿಗೆ ಹೇಳಿದ್ರೆ ಸಾಕು, ಆ ನಮ್ಮ ಫ್ರೆಂಡ್ ಏನ್ ಮಾಡ್ತಾರ, ಈ ಬಿಸ್ನೆಸ್ ಬದಲು ನಾನು ಮಾಡ್ಬೇಕಪ್ಪ, ಈ ಒಂದು ಹಂತಕ್ಕೆ ಬೆಳೆದಾನ ನಮ್ಮ ದೋಸ್ತ, ನಾನು ಕೂಡ ಅವನ ಹಂತಕ್ಕೆ ತಲುಪ್ಬೇಕಂತಕೊಂಡು ಅವನಲ್ಲಿ ಮನಸ್ಸಿನಲ್ಲಿ ಒಂದು ಮಿಡಿತಿರುತ್ತೆ, ಒಂದು ಹೃದಯದ ಮಿಡಿತ ಹೆಚ್ಚಾಗ್ತದೆ, ಅವಾಗ ಆ ಬಿಸ್ನೆಸ್ ಮಾಡಕ ಆ ವ್ಯಕ್ತಿ ನಮ್ಗೆ ಬರ್ತಾನೆ. ಇನ್ನು ನೆಕ್ಸ್ಟ್ ಪ್ರೊಫೆಷನಲ್ ಇನ್ವೆಸ್ಟೇಷನ್ ಅಂದ್ರೆ ಈ ಇನ್ವಿಟೇಷನ್ ಪರಿಚಯ ಇಲ್ದವ್ರಿಗೆ ಮಾಡುವಂತ ಒಂದು ಮೆಥಡ್ ಇದು. ನಾವು ಯಾವ್ದೋ ಒಂದು ಬಸ್, ರೈಲ್, ಯಾವ್ದಾರ ಒಂದು ಪ್ರಯಾಣ ಮಾಡ್ತಿರ್ತೀವಿ, ನಮ್ಮ ಪಕ್ಕದೊಳಗೆ ಒಬ್ಬ ವ್ಯಕ್ತಿ ಕುಂತಿರ್ತಾನೆ, ಅವ್ರ ಜೊತೆಗೆ ನಾವು ಮೊದಲು ಒಂದು ನಾವೇ ಮೊದಲು ಮಾತಾಡ್ಬೇಕು, ಅವ್ರಿಗೆ ಒಂದು ಹೆಜ್ಜೆ ಮುಂದರ್ಸಿ ಮಾತಾಡಕ್ ಪ್ರಾರಂಭಿಸ್ಬೇಕು. ಮಾತಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಸ್ಮೈಲ್ ಇರ್ಬೇಕು, ನಾವು ಒಂದು ಸ್ಮೈಲ್ ನಗುಮಗಂದ ಮಾತಾಡ್ಬೇಕು. ನಮಗೆ ನಗು ಬರೋದಿಲ್ಲ ಅಂದ್ರೆ ನಮ್ಗೊಂದು ಶೆಟ್ಟಿ ಸರ್ ಎರಡು ಮಾತು ಹೇಳಿದಾರೆ, ಎರಡು ಅಕ್ಷರ ಹೇಳಿದಾರೆ, ಆ ಎರಡು ಅಕ್ಷರ ನೆನಪು ಪಡ್ಕೊಂಡ್ರೆ ಎನಿ ಟೈಮ್ ನಾವು ಕೋಪದಾಗಿದ್ರು ಕೂಡ ಆ ಒಂದು ಸ್ಮೈಲ್ ಬಂದೇ ಬರ್ತದೆ. ಅದಕ್ಕೆ ಒಂದು ಎರಡು ಅಕ್ಷರ ಯಾವ ಅಂದ್ರೆ ಚೀಸ್. ನೀವು ಬೇಕಾದ್ರೆ ಅಲ್ಲಿ ನೋಡ್ರಿ, ಚೀಸ್ ಅಂದ ತಕ್ಷಣ ನಮ್ಮ ಬಾಯಿಂದ ಸ್ಮೈಲ್ ಬರುತ್ತೆ. ಆ ಒಂದು ನಗುವಿನಿಂದ ಆ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ಕೊಳ್ಬೇಕು. ನೀವು ನಿಮ್ಮ ಬಗ್ಗೆ ಅದನ್ನು ಪರಿಚಯಿಸ್ಕೊಂಡ ನಂತರ ನೀವು ಜಾಸ್ತಿ ಮಾತಾಡಬಾರ್ದು, ಯಾಕಂದ್ರೆ ನಾವು ಅವ್ರಿಗೆ ಹೆಚ್ಚಿನ ತಿಳಿಸ್ಬಾರ್ದು, ಅವರನ್ನ ಹೆಚ್ಚು ಮಾತಾಡ್ನಾಕ್ ನಾವು ಬಿಡಬೇಕು. ಆ ವ್ಯಕ್ತಿ ಯಾವ ಕೆಲಸ ಮಾಡ್ತಾರಂತ ನಾವು ಕೇಳ್ಬೇಕು. ಆಮೇಲೆ ಆ ವ್ಯಕ್ತಿ ಹೇಳುವುದನ್ನೆಲ್ಲ ನಾವು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ಹಾಗೇನೆ ಆ ವ್ಯಕ್ತಿಗೆ ಏನೆಲ್ಲ ಕಷ್ಟ ಇದಾವ ಅಂತ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇಷ್ಟೆಲ್ಲ ತಿಳ್ಕೊಂಡಾದ ನಂತರ ಈ ಕಷ್ಟಗಳನ್ನೆಲ್ಲ ನನ್ನ ಹತ್ತಿರ ಶಾಶ್ವತ ಇದಕ್ಕೆ ಒಂದು ಪರಿಹಾರ ಇದೆ ಅಂತಕೊಂಡು, ಇಂಥ ಕಷ್ಟಗಳಿಗೆ ನಮ್ಮ ಒಂದು ಪರಿಹಾರ ಇದೆ ಅಂತ ತಿಳಿಸ್ಬೇಕು. ಆ ಶಾಶ್ವತ ಪರಿಹಾರ ನನಗಿಂತ ಹೆಚ್ಚಾಗಿ ನಮ್ಮ ಲೀಡರ್ ತಿಳಿಸ್ತಾರ ಅಂತಕೊಂಡು ಅವಾಗ ಲೀಡರ್ ಕೂತ್ರ ನಾವು ಹೇಳ್ಬೇಕು. ಅಲ್ಲಿ ಅವ್ರ ಹತ್ರ ಒಂದು ಕಾಂಟ್ಯಾಕ್ಟ್ ನಂಬರ್ ಪಡ್ಕೊಳ್ಬೇಕು. ಮತ್ತೊಂದು ದಿನ ಆ ಕಾಂಟ್ಯಾಕ್ಟ್ ನಂಬರ್ ಪಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಸರಿಯಾದ ಸಮಯ ನೋಡಿ ನೀವು ಅದನ್ನ ಕಾಲ್ ಮಾಡಿ ನಮ್ಮ ಲೀಡರ್ನ ಒಂದು ಮೀಟ್ ಮಾಡಕ್ ಒಂದು ಡೇಟ್ ಫಿಕ್ಸ್ ಮಾಡ್ಬೇಕು. ಇಷ್ಟು ಮಾಡಿದ್ರೆ ಸಾಕು, ನಾವು ಅಪರಿಚಿತರು ಕೂಡ ನಮ್ಗೆ ಏನ್ ಮಾಡ್ತಾರ, ಪರಿಚಿತರಾಗಿ ನಮ್ಮ ಬಿಸ್ನೆಸ್ ಮಾಡಕ್ ಅವ್ರು ಶುರು ಮಾಡ್ತಾರ. ಹಾಗೇನೆ ಇನ್ನು ನಾಲ್ಕನೇದಾಗಿ ಒಂದು ಕಾನ್ಫಿಡೆನ್ಸ್ ಇನ್ವಿಟೇಷನ್. ಈ ಇನ್ವಿಟೇಷನ್ ಒಂದು ನಿಮ್ಮ ನಮ್ಮ ಕಂಪನಿ ಬಗ್ಗೆ ಸಾಕಷ್ಟು ಅವ್ರಿಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರ. ಅಂತವ್ರಿಗೆ ತುಂಬಾ ಜನ ಒಂದು ಈ ಇನ್ವಿಟೇಷನ್ ಕೊಡೋಕ್ಕಿಂತ ಮುಂಚೆ ನಾವು ಏನೋ ಹೇಳಕ್ ಹೋದ್ರೆ ಅವ್ರು ಏನ್ ಹೇಳ್ತಾರ, ನನಗೆಲ್ಲ ಗೊತ್ತೈತಿ, ಇದು ಚೈನ್ ಲಿಂಕ್, ಇದ ಪಿರಾಮಿಡ್ ಸಿಸ್ಟಮ್, ಇದ ಬೈನರಿ ಟ್ರೈನರಿ, ಹಾಗೆ ಹೀಗೆ ಏನೋ ನೂರ ಎಂಟು ನಮ್ಮನ್ನ ಹೇಳಿ ನಮ್ಮನ್ನ ಮಾತಾಡಕ ಬಿಡಂಗಿಲ್ಲ ಅವ್ರು. ಹಾಗೆ ಆ ರೀತಿ ತಿಳಿಸಿ ನಮ್ಮನ್ನ ಕಡೆಗಣಿಸ್ತಾರ. ಅದಕ್ಕೆ ಅವ್ರಿಗೆ ನಾವು ಕೆಲವೊಂದು ಕ್ವಶನ್ ಕೇಳ್ಬೇಕು. MLM ಅಂದ್ರೆ ಏನದ್ ಗೊತ್ತದ ನಿಮ್ಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬದಲು ನೀವು ಏನ್ ತಿಳ್ಕೊಂಡಿರಿ ಅಂತ ಅವ್ರನ್ನ ಕ್ವಶನ್ ಮಾಡ್ಬೇಕು. ಅವಾಗ ಅವ್ರ ಹತ್ರ ಉತ್ತರ ಇರುವುದಿಲ್ಲ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ. ಹಾಗೇನೆ ಒಂದು ನಮ್ಮ ಕಂಪನಿ ನಿಮಗೆ ಎಲ್ಲಿ ಗೊತ್ತೈತೆ ಅಂತ ಕೇಳ್ಬೇಕು. ನಮ್ಮ ಕಂಪನಿ ಶುರು ಮಾಡಿದವರು ಯಾರು, ನಮ್ಮ ಕಂಪನಿ ಒಂದು ಮೂಲ ಉದ್ದೇಶ ಏನದವು, ನಮ್ಮ ಕಂಪನಿ ಒಂದು ಜನರಿಗೆ ಏನ್ ಕೊಡ್ಬೇಕಂತ ಇದು ಡಿಸೈಡ್ ಮಾಡಿದೆ. ಆಮೇಲೆ ನಮ್ಮ ಕಂಪನಿ ಒಳಗೆ ಸಾಕಷ್ಟು ಒಂದು ರೆಡ್ ಮಶ್ರೂಮ್ ಇದೆ, ರೆಡ್ ಮಶ್ರೂಮ್ ಅಂದ್ರೆ ಏನ್, ಗ್ಯಾನೋಡರ್ಮ ಅಂದ್ರೆ ಏನ್, ಈ ರೀತಿ ಎಲ್ಲ ನಾವು ಕ್ವಶನ್ ಹಾಕ್ಬೇಕು. ಆ ಕ್ವಶನ್ ಕೇಳಿದಾಗ ಅವರಿಗೆ ಸಾಕಷ್ಟು ಅಲ್ಲಿ ಉತ್ತರಣೆ ಇರುವುದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ನಮ್ಮ ಕಂಪನಿ ಒಳಗೆ ಎಷ್ಟು ರೀತಿಯ ಒಂದು ಇನ್ಕಮ್ ಕೊಡ್ತದ ಅನ್ನುವಂಥದ್ದು ಸಹಿತ ನಾವು ಕ್ವಶನ್ ಮಾಡ್ಬೇಕು ಅವ್ರಿಗೆ. ಅವಾಗ ಅವರಲ್ಲಿ ಯಾವುದೂ ಉತ್ತರ ಇರುವುದಿಲ್ಲ. ಹಾಗೇನೆ ಈ ರೀತಿ ನಾನಾ ಪ್ರಶ್ನೆಗಳನ್ನು ನಾವು ಅವ್ರಿಗಿಂತ ಮುಂಚೆ ಕೇಳಿದಾಗ ಅವ್ರಿಗೆ ಉತ್ತರಿಸಕ ಸ್ವಲ್ಪ ಕಷ್ಟ ಆಗ್ತದ, ಅವ್ರಿಗೆ ತಿಳಿದಿರೋ ಅಂತ ಒಂದು ಪೂರ್ಣ ಪ್ರಮಾಣದಾಗ ಇಲ್ಲ ಅಂತಕೊಂಡು ಅವ್ರಿಗೆ ಅನಿಸ್ತದ. ಹಾಗಾಗಿ ನಾವು ಒಂದು ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತ ಅವ್ರಿಗೆ ಮನಸ್ಸು ಹೇಳಕ್ ಪ್ರಾರಂಭ ಮಾಡ್ತದ. ಹೌದಪ್ಪ ಈ ವ್ಯಕ್ತಿ ಹೇಳುವ ಸತ್ಯ ಐತಿ, ನಾವೊಂದು ಪೂರ್ತಿ ಇವರಿಂದ ಕೇಳ್ಬೇಕಂತ ಅಣ್ಣಕ್ಕ ಅವ್ರಿಗೆ ಒಂದು
ಅದಕ್ಕೆ ಜಸ್ಟ್ ಇನ್ನೊಂದ್ ಏನ್ ಹೇಳಕ್ ಒಂದ್ ಡೈಲಾಗ್ ಹೇಳ್ಬೇಕು ನಾವು ಫ್ರೆಂಡ್ಸ್. ಆ ಡೈಲಾಗ್ ಏನಂದ್ರ ನಾವು ಒಂದು ಮಾಹಿತಿ ತಿಳ್ಕೊಬೇಕಾರ ನಾವೇನ್ ದುಡ್ಡು ಗಿಡ್ಡೆ ನೀವೇನ್ ಕೊಡಬೇಕಾಗಿಲ್ಲ, ನೀವ್ ಇಲ್ಲಿ ಯಾವ್ದೇ ಒಂದು ಖರ್ಚು ಮಾಡಿ ಬರಬೇಕಾಗಿಲ್ಲ. ಒಂದ್ ಪೂರ್ತಿ ಮಾಹಿತಿ ತಿಳ್ಕೊಂಡು ಅವಕಾಶಗಳನ್ನ ನೀವು ಸಾಧಕ ಬಾಧಕ ಎಲ್ಲಾ ತಿಳ್ಕೊಂಡು ಇದ್ರೊಳಗೆ ನೀವು ಡಿಸೈಡ್ ಮಾಡಿ ನೀವು ಒಂದು ನಿರ್ಧಾರ ತಗೊಂಡು ಬಿಸ್ನೆಸ್ ಮಾಡ್ಬೇಕು ಬಿಡ್ಬೇಕು ಆಮೇಲೆ ನೀವು ವಿಚಾರ ಮಾಡ್ಕೊಳ್ರಿ ಅಂತ ಇಷ್ಟ ಹೇಳಿದ್ರೆ ಸಾಕು. ನಾವು ಈ ಒಂದು ನಮ್ದು ಒಂದು ಇನ್ವಿಟೇಷನ್ ಈ ರೀತಿ ಒಂದು ನಮ್ದು ಕೊಟ್ಟಂಗ ಆಗ್ತದ. ಇನ್ನೊಂದ್ ಮೆಥಡ್ ಅಂದ್ರೆ ಒಂದು ಆಮಂತ್ರಣ ಒಳಗೆ ಆಮಂತ್ರಿಸಲು ಒಂದು ಕಲೀನ ಅದು. ಇದೊಂದು ನಾವು ಅಂತಾರಾಷ್ಟ್ರೀಯ ಉದ್ಯಮ ಆದ್ರಿಂದ ಇದಕ್ಕೆ ನಾವು ಯಾವ ರೀತಿ ಒಂದು ಮರ್ಯಾದೆಯನ್ನು ಕೊಟ್ಟು ನಾವು ಆಮಂತ್ರಿಸ್ಬೇಕಂದ್ರೆ ಒಳ್ಳೇದು ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮಂತ್ರಿಸುವಾಗ ಸರಿಯಾದ ಒಂದು ರೀತಿ ನೀತಿಗಳನ್ನ ಅನುಸರಿಸಿ ನಾವು ಅವ್ರನ್ನ ಆಮಂತ್ರಿಸ್ಬೇಕಾಗ್ತದ. ಒಂದು ಆಮಂತ್ರಣಕ್ಕೆ ಹೋಗ್ಬಿಟ್ಟು ಅವ್ರು ಬರ್ತಾರ, ಸರಿಯಾಗಿ ಆಮಂತ್ರಿಸ್ತಿದ್ರ ಅವ್ರು ಬರಂಗಿಲ್ಲ. ಹಂಗೆ ಒಂದು ಏನೋ ಅಲ್ಲಿ ಐತಿ ಮೀಟಿಂಗ್ ಐತಿ ಬರ್ರಿ ಎತ್ತಿಕೊಂಡು ಹಿಂಗ್ ತಿಳಿಸ್ತದ, ನಮ್ಮ ಪಾಡಿ ನಾವು ಹೋಗೋದಲ್ಲ. ಅಲ್ಲಿ ಸಂಕ್ಷಿಪ್ತ ವಿವರಗಳನ್ನ ಕೊಟ್ಟು ಕಿಶನ್ ನಾವು ಅವ್ರನ್ನ ಆಮಂತ್ರಣ ಮಾಡ್ಬೇಕು. ಆ ಪಟ್ಟಿಯಿಂದ ಒಂದು 10 ಜನರನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆ ಒಂದು ಆಮಂತ್ರಿಸಕ್ಕೆ ಬೇರೆ ಬೇರೆ ಸಾಕಷ್ಟು ವಿಧಾನ ಅದಾವ. ಮೊದಲೇದಾಗಿ ನಾವು ಫೋನ್ ಮುಖಾಂತರ ಕೂಡ ಆಮಂತ್ರಣ ಮಾಡ್ಬೋದು, ಬುಕ್ ಮುಖಾಂತರ ಆಮಂತ್ರಣ ಮಾಡ್ಕೋಬಹುದು, ಸಿಡಿ ಡಿವಿಡಿ ಕೊಟ್ಟು ಕೂಡ ಆಮಂತ್ರಣ ಮಾಡ್ಕೋಬಹುದು, ಹಾಗೇನೆ ಒಂದು ಮುಖತಃ ಭೇಟಿಯಾಗಿ ಕೂಡ ಆಮಂತ್ರಣ ಕೊಡ್ಬೋದು. ಸಾಕಷ್ಟು ಒಂದು ಉತ್ಪನ್ನಗಳು ಅದಾವ, ಆ ಉತ್ಪನ್ನಗಳ ಒಂದು ಯೂಸ್ ಮಾಡ್ಲಿಕ್ಕೆ ಕೊಟ್ಟು ಕೂಡ ನಾವು ಆಮಂತ್ರಣ ಮಾಡ್ಬೋದು. ನೀವಿರುವಂತ ಒಂದು ಆಫೀಸಿಗೆ ಅಥವಾ ಅವರ ಒಂದು ಇರುವಂತ ಒಂದು ಜಾಗಕ್ಕೆ ಕೂಡ ನಾವು ಹೋಗ್ಬೋದು. ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ನಮ್ಮ ಮನೆಗೆ ಅವ್ರನ್ನ ಆಮಂತ್ರಣ ಮಾಡ್ಬೇಕು, ಯಾಕಂದ್ರೆ ನಮ್ಮ ಮನೆ ಅನ್ನುವಂಥದ್ದು ನಮ್ಮ ಕಂಟ್ರೋಲ್ನಾಗ ಇರ್ತದ. ಹೀಗಾಗಿ ನಾವು ಅಲ್ಲಿ ಎಲ್ಲ ಆಮಂತ್ರಣ ಕೊಟ್ಟು ಅವ್ರಿಗೆಲ್ಲ ತಿಳಿಸ್ಲಿಕ್ಕೆ ಹೇಳಿಕ್ಕೆ ಒಂದು ಒಳ್ಳೆಯ ಸಮಯ ಸಿಗ್ತದೆ ನಮಗೆ. ನಾವು ಆಯ್ಕೆ ಮಾಡುವಂತ ಒಂದು ಮೀಟಿಂಗ್ ನಡೆಯುವಂತ ಒಂದು ಹಾಲ ಇವೆರಡು ಅವ್ರಿಗೆ ಎರಡಕ್ಕೂ ಅವ್ರು ಬರದೇ ಇದ್ದಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಅವ್ರಂತಕ್ಕೆ ಒಂದು ಒಪ್ಪಿಗೆ ತಗೊಂಡು ಅವ್ರ ಒಂದು ಆಫೀಸ್ಗೆ ಅಥವಾ ಅವ್ರ ಮನೆಗೆ ನಾವು ಹೋಗ್ಬೇಕು. ಅವ್ರ ಮನೆಗೆ ಹೋದ್ರೆ ಅವ್ರ ಫ್ಯಾಮಿಲಿನೇ ಸಿಗ್ತಾರ. ಅದು ಇನ್ನೂ ಒಂದು ಹೆಚ್ಚಿನ ನಾವು ಒಂದಲ್ಲಿ ನಾವು ನಿರೀಕ್ಷಿಸೋದಕ್ಕಿಂತ ಹೆಚ್ಚಿನ ನಾವೊಂದು ಒಂದು ಲಾಭಾಂಶವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೇನೆ ಸ್ನೇಹಿತರೆ. ಹಾಗೇನೆ ಒಂದು ತುಂಬಾ ಜನರು ಆಮಂತ್ರಿಸಲೊಳಗೆ ಸಾಕಷ್ಟು ಸೋತ ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ, ಯಾಕಂದ್ರೆ ಆ ರೀತಿ ನಾವು ಆಮಂತ್ರಿಸಲೊಳಗೆ ಫೇಲ್ಯೂರ್ ಆಗಿರ್ತೇವೆ. ಅಂತ ಒಂದು ಸರಿಯಾದ ತರಬೇತಿ ತೆಗೆದುಕೊಂಡು ನಾವು ಆಮಂತ್ರಿಸಿದ್ರೆ ಖಂಡಿತ ನಮಗೆ ಜನ ಬಂದೇ ಬರ್ತಾರ. ಹಾಗೇನೆ ಒಂದು ಫೋನ್ ಮುಖಾಂತರ ಆಮಂತ್ರಿಸುವ ಕಂಪನಿಯ ಕುರಿತ ಒಂದು ಸಾಕಷ್ಟು ಉತ್ಪನ್ನಗಳ ವಿಷಯ ಎಲ್ಲ ನಾವು ತಿಳಿಸ್ಬಾರ್ದು, ಸಂಕ್ಷಿಪ್ತ ಮಾಹಿತಿ ಕೊಡ್ಬೇಕು. ಎಲ್ಲಾ ವಿಷಯ ಮೀಟಿಂಗ್ ಒಳಗೆ ತಿಳಿಯುತ್ತದೆ ಅಂತ ಹೇಳಿ ಅವ್ರ ಕೂತೂಲ ಕೇಳಿಸಿ ಆಮಂತ್ರಣ ನೀಡುವುದು ಒಂದು ಒಳ್ಳೇದಂತ ಹೇಳಕ್ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗೇನೆ ಕೆಲವು ಬಾರಿ ನಮ್ಮ ಒಟ್ಟಿಗೆ ಒಂದು ಅವ್ರನ್ನ ಕರ್ಕೊಂಡು ನಾವು ಅವ್ರಿಗೆ ಜೊತೆಗೆ ನಾವು ಹೋಗೋದು ಒಂದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೇನೆ, ಯಾಕಂದ್ರೆ ಅವ್ರು ನೀವು ಹೋಗ್ರಿ ಮೀಟಿಂಗ್ ಐತೆ ಅಂತ ಹೇಳೋಕ್ಕಿಂತ ನಾವು ಅವ್ರ ಜೊತೆ ಹೋಗುದು ಉತ್ತಮ. ಫೋನ್ನೊಳಗೆ ಆಮಂತ್ರಿಸುವೊಳಗೆ ಜಾಸ್ತಿ ಮಾತಾಡಕ್ ಅವಕಾಶ ನೀಡೋಕ್ಕಿಂತ 2 ನಿಮಿಷದೊಳಗೆ ಅದನ್ನ ಮಾತು ಮುಗಿಸ್ಕೋಬೇಕು. ಹಾಗೇನೆ ಒಂದು ನಿಮ್ಗೆ ಆಮಂತ್ರಿಸಕ್ ಕಷ್ಟವಾದ್ರೆ ನಮ್ಮ ಅಪ್ಲೈನ್ ಇರ್ತಾರ, ಸ್ಪಾನ್ಸರ್ ಇರ್ತಾರ, ಅವ್ರ ಹೆಲ್ಪ್ ತಗೊಂಡು ಕಿಶನ್ ನಾವು ಆಮಂತ್ರಿಸ್ಬೋದು. ಸರಿಯಾದ ನಾವು ಆ ಒಂದು ವಿಷಯ ನಾವು ಜನರಿಂದ ಅವ್ರಿಗೆ ತಿಳಿಸ್ಬೇಕು. ಹಾಗೇನೆ ಅವ್ರಿಗೆ ಒಂದು ಆಗ ನಿರ್ಧಾರ ತಗೊಳಕ್ ಒಂದು ಒಳ್ಳೆಯ ಸಾಧ್ಯತೆ ಆಗ್ತದೆ. ನಿಮ್ಗೆ ಆಮಂತ್ರಿಸ್ಲಿಕ್ಕೆ ಒಂದು ಕಷ್ಟ ಆದ್ರೆ ಒಂದು ಹತ್ತಿರ ಸಾಕಷ್ಟು ನಮ್ಮ ಎನ್ ಡಿಒ ಇರ್ತಾವ, ಒಂದು BOM ಇರ್ತಾವ, ಸಾಕಷ್ಟು ಮೀಟಿಂಗ್ ಇರ್ತಾವ. ಆ ಮೀಟಿಂಗ್ ಕರ್ಕೊಂಡು ಹೋಗಿ ನಾವು ಅಲ್ಲಿ ಅವ್ರನ್ನ ಕುಳಿಸಿದ್ರೆ ಒಂದು ಅದ್ರ ಬದಲು ನಾವು ಅಲ್ಲಿ ಹೆಚ್ಚಿನ ಮಾಹಿತಿ ನಮ್ಮ ಕಂಪ್ನಿಯವರು ನಮ್ಮ ಟಾಪ್ ಲೀಡರ್ಸ್ ಇರ್ತಾರ ಅವ್ರೆಲ್ಲ ಅಲ್ಲಿ ಮಾಹಿತಿ ಕೊಡ್ತಾರ ಅಂತ ನಾನು ಹೇಳ್ತೇನೆ. ಇಷ್ಟು ಹೇಳಕ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಲೀಡರ್ಶಿಪ್ ಫೌಂಡೇಶನ್ ಅವರಿಗೂ ಹಾಗೂ ಎಲ್ಲಾ ಲೀಡರ್ಸ್ಗೂ ಕೂಡ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಒಂದು ಧನ್ಯವಾದ ಹೇಳ್ತಾ ಒಂದು ಸುವರ್ಣ ಅವಕಾಶಕ್ಕಾಗಿ ಮತ್ತೊಮ್ಮೆ ನಮಸ್ಕಾರ ನಮ್ಮನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಏನ್ ಮಾಡ್ತೀರಿ. ಥ್ಯಾಂಕ್ ಯು ಸರ್, ಗುಡ್ ಮಾರ್ನಿಂಗ್. ಓಕೆ ಮಹಲಿಂಗ್ ಬಿಳಗಿ ಅವರೇ, ನೀವು ಬಿಳಗಿ ಆಗಿ ಆ ರೀತಿಯಲ್ಲಿ ಜೋಶ್ ಅಲ್ಲಿ ಇನ್ವಿಟೇಷನ್ ಅನ್ನ ಮುಗಿಸಿದಿರಿ, ತುಂಬಾ ಒಳ್ಳೇದಾಗಿದೆ. ತುಂಬಾ ವೆರೈಟೀಸ್ ಆಫ್ ಇನ್ವಿಟೇಷನ್ ನ ಕರೆಕ್ಟ್ ಆಗಿ ಮಾಡಿದ್ರಿ. ಆಲ್ ದ ಬೆಸ್ಟ್ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್, ವಿ ವಿಲ್ ಗೋ ಟು ಈಗ ನೆಕ್ಸ್ಟ್ ಸ್ಪೀಕರ್ ಹತ್ರ ಹೋಗೋಣ. ಸೊ ಆಲ್ ದ ಬೆಸ್ಟ್ ಮಾಲಿಂಗ್ ಬಿಳಗಿ ಅವರೇ. ಥ್ಯಾಂಕ್ ಯು ಸರ್. ಓಕೆ, ಈಗ ವೆರಿ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ, ಯಾಕೆಂತ ಹೇಳಿದ್ರೆ ನೀವು ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 78% ಹೋಮ್ ಮೀಟಿಂಗ್ ಇಂದ ಸಕ್ಸಸ್ಫುಲ್ ಆಗ್ತಾರೆ. ಹೋಮ್ ಮೀಟಿಂಗ್ ಅನ್ನ ಕೊಡೋದು ತುಂಬಾ ಜನರಿಗೆ ಇದು ಹೇಗೆ ಕೊಡೋದು ಯಾವ ರೀತಿ ಕೊಡೋದು ಅಂತ ಗೊತ್ತಿರುವುದಿಲ್ಲ. ಸೊ ಇದನ್ನ ಕೊಡ್ಲಿಕ್ಕೆ ನಮ್ಮ ಹತ್ರ ಇವತ್ತು ರೈಟ್ ಲೀಡರ್, ಈಸ್ ವೆರಿ ಎಕ್ಸ್ಪೀರಿಯನ್ಸ್ ಲೀಡರ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಜೊತೆಗೆ 20 ವರ್ಷದಿಂದ ಇದ್ದಾರೆ. ಸ್ಟಾರ್ ಆಗಿ ರೂಬಿ ಡಬಲ್ ಟ್ರಿಪಲ್ ಗೋಲ್ಡ್ ಕ್ರೌನ್ ಅಂಡ್ ಸೀನಿಯರ್ ಕ್ರೌನ್ ಡೈಮಂಡ್ ಆಗಿ ಆಲ್ ದ ವೇ ಫ್ರಮ್ ಬೆಲ್ಗಾಮ್ ಇಂದ ನಮ್ಮ ಜೊತೆಗೆ ಬಂದಿದ್ದಾರೆ. ಒಂದೇ ಒಂದು ರಿಕ್ವೆಸ್ಟ್ ನೀಲೇಶ್ ಅವರೇ, 10 ನಿಮಿಷದಲ್ಲಿ ನಿಮ್ಮ ಈ ಪ್ರೋಗ್ರಾಮ್ ಅನ್ನ ಅಂದ್ರೆ ನಾವು ಈಗ ಎಂಡ್ ಮಾಡ್ಬೇಕು 7 ಗಂಟೆ ಒಳಗಡೆ. ಇಂದು ತುಂಬಾ ಸ್ಪೀಕರ್ಸ್ ಇದಾರೆ, 10 ಮಿನಿಟ್ಸ್ ಅಲ್ಲಿ ಹೇಗೆ ಹೋಮ್ ಮೀಟಿಂಗ್ ಮಾಡುವುದನ್ನ ಚೊಕ್ಕವಾಗಿ ಚುಕ್ಕವಾಗಿ ತಿಳಿಸ್ಕೊಡಿ ಅಂತ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಓವರ್ ಟು ನೀಲೇಶ್, ಆಲ್ ದ ವೇ ಫ್ರಮ್ ಬೆಲ್ಗಾಮ್ ಸೀನಿಯರ್ ಕ್ರೌನ್ ಡೈಮಂಡ್. ನೀಲೇಶ್ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. 10 ಮಿನಿಟ್ಸ್ ಅಂದ್ರೆ ನನಗೆ ಪ್ರಾಬ್ಲಮ್ ಆಯ್ತು ಇದು. ಓಕೆ, ಗೊತ್ತಿದೆ. ಓಕೆ ಸರಿ,
ಓಕೆ, ಹೋಮ್ ಪ್ಲಾನ್. ಈಗ ಫಸ್ಟ್ ನಮಗೆ ಹೋಮ್ ಪ್ಲಾನ್, ಈಗ ಹೊಸಬರಿಗೆ ನಾನು ಏನ್ ಹೇಳ್ತೇನೆ, ನ್ಯೂ ಡಿಸ್ಟ್ರಿಬ್ಯೂಟರ್ಗೆ ಹೋಮ್ ಪ್ಲಾನ್ ಏನಂತ ಗೊತ್ತಿರೋದಿಲ್ಲ, ಅದ್ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಹೋಮ್ ಪ್ಲಾನ್ ಅಂದ್ರೆ ಇಷ್ಟೇ, ನಮ್ಮ ಮನೆಯಲ್ಲಿ ಯಾರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಅವ್ರ ಮನೆಯಲ್ಲಿ ಫಸ್ಟ್ ಡಿಸ್ಟ್ರಿಬ್ಯೂಟರ್ ಆಗಿರ್ತಾರೆ ಅವ್ರ ಮನೆಯಲ್ಲಿ ಅಕ್ಕಪಕ್ಕ ಅವರ ರಿಲೇಷನ್ ಫ್ರೆಂಡ್ ಸರ್ಕಲ್ ಅವ್ರನ್ನೆಲ್ಲ ಕರೆದು ಅವರ ಮೇನ್ ಅಪ್ಲೈನ್ ಕರೆದು ಅವರಿಗೆ ಒಂದು ಈ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡಿಸೋದು, ಇದ್ರ ಬಗ್ಗೆ ಮಾಹಿತಿ ಕೊಡಿಸೋದೇ ಹೋಮ್ ಪ್ಲಾನ್. ಓಕೆ, ಮಾಹಿತಿ ಕೊಡಿಸೋದು ಅಂಥದ್ದು. ಆದರೆ ಇದನ್ನು ಯಾಕೆ ಮಾಡಬೇಕು, ಹೋಮ್ ಪ್ಲಾನ್ ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಈಗ ನಾನು ಒಂದೇ ಪ್ರಶ್ನೆ ಕೇಳೋದು, ತುಂಬ ಜನ ನಾವು ಎಸ್ಪೆಷಲಿ ನಾವು ಮೆಂಬರ್ಶಿಪ್ ಮಾಡ್ತೀವಿ ಅಂದರೆ ಡಿಸ್ಟ್ರಿಬ್ಯೂಟರ್ಶಿಪ್ ಮಾಡ್ತೀವಿ, ಆದರೆ ತುಂಬ ಜನ ಕೈ ಬಿಟ್ಟು ಹೋಗ್ಬಿಡ್ತಾರೆ, ನಮ್ಮ ಮಾತೇ ಕೇಳೋದಿಲ್ಲ, ಕಡೆಗೆ ಫೋನೇ ಎತ್ತೋದಿಲ್ಲ. ಯಾಕೆ ಗೊತ್ತಾ ನಿಮಗೆ? ದಟ್ ಈಸ್ ಅ ಪ್ರಾಬ್ಲಮ್. ಅದೇ ಹೇಳ್ತೀನಿ ಕೇಳಿ, ಅದೇ ಸೀಕ್ರೆಟ್. ನಾವೇನು ಮಾಡ್ತೀವಿ, ಅವ್ರು ಡಿಸ್ಟ್ರಿಬ್ಯೂಟರ್ಶಿಪ್ ಆದಗಟ್ಟೆ ಏನು ಮಾಡ್ತೀವಿ ಅಂದರೆ, ನೀವು 1,000 PV ಮಾಡಬೇಕು, 3,500 ಪಿ ವಿ ಮಾಡಬೇಕು, ಅದು ಏನು ಮಾಡ್ತೀವಿ ಒಂದು ರಿಸ್ಟ್ರಿಕ್ಷನ್ಸ್ ಅವ್ರಿಗೆ ಹೇಳ್ತೀವಿ. ಹೇಳಿದ್ಗಟ್ಟೆ ಅವ್ರು ಓಕೆ ಸರ್, ಅವ್ರು ಬಂದಿದ್ದೆ ಅದಕ್ಕೆ ಹಣ ಮಾಡಲಿಕ್ಕೆ ಬಂದಿದ್ದೆ ಅಲ್ವಾ, ಹಣ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವ್ರೇನು ಮಾಡ್ತಾರೆ, ಓಕೆ ಸರ್ ಮಾಡ್ತೀನಿ, 1 ತಿಂಗಳು 1,000 ಪಿ ವಿ ಮಾಡಿದ್ರು, 2 ತಿಂಗಳು ಮಾಡಿದ್ರು, 3 ತಿಂಗಳು ಮಾಡಿದ್ರು, ಅವ್ರಿಗೆ ಎಷ್ಟು ಬರ್ತಾ ಇದೆ ಹಣ? ಒಂದು 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಹಣ ಬರ್ತಾ ಇದೆ. ಅವ್ರ ಖರ್ಚು ಮಾಡೋದು ಎಷ್ಟು? 3,000 ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ 3 ತಿಂಗಳು, 4 ತಿಂಗಳಾಯ್ತು, 4-5 ತಿಂಗಳು ನಿಮ್ಮ ಫೋನೇ ಎತ್ತೋದಿಲ್ಲ ಇವ್ರು. ಯಾಕೆ ಮತ್ತೆ ಫೋನ್ ಮಾಡ್ತಾರೆ 1,000 PV ಮಾಡಿ ಅಂತ? ಇದ ಮೇನ್ ಸೀಕ್ರೆಟ್ ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್, ನಾನು ಹೇಳ್ತೀನಿ ಕೇಳಿ. ಇಲ್ಲಿ ಅವಾಗ ಏನು ಮಾಡ್ತಾರೆ, ನಿಮ್ಮ ಫೋನ್ ಅಲ್ಲ, ನಿಮ್ಮ ಸವಾಸನೆ ಬೇಡ ಅಂದ್ಬಿಡ್ತಾರೆ ಅವ್ರು. ಗೊತ್ತಾಯ್ತು, ಪ್ರಾಡಕ್ಟ್ ಈಸ್ ಗುಡ್, ಬಟ್ ಏನಾಗುತ್ತೆ, ಅವ್ರಿಗೆ ಇನ್ಕಮ್ ಬರಲ್ಲ ನೋಡಿ, ಇನ್ಕಮ್ ಬರ್ತಿರಲ್ಲ. ಅವ್ರು ಏನಾಗುತ್ತೆ, ನೀವು PV ಮಾಡಲಿ ಅಂತ ಹೇಳಿದ್ರಿ, ಆದರೆ ಇಟ್ಸ್ ವೆರಿ ಸೀಕ್ರೆಟ್ ಅಂತಂದರೆ, ಈಗ ಎಲ್ಲ ಸ್ಟಾರ್ಟ್ ಆಗೋದೇ ಇಲ್ಲಿಂದ, ನಾವು ಬೆಳೆಯೋದೇ ಇಲ್ಲಿಂದ. ಯಾಕಂದ್ರೆ ನಾವು ಇಷ್ಟೆಲ್ಲ ಬೆಳೆದಿದ್ದೆ ಹೋಮ್ ಪ್ಲಾನ್. ಓಕೆ ಮಾಡಿ, ಹಾಗಾಕೊಂಡು ನಾವೇನು ಮಾಡಬೇಕು, ಹೋಮ್ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ಹೋಮ್ ಪ್ಲಾನ್ಗೆ ನಾವು ಏನು ಮಾಡಬೇಕಂತ ಅದ್ರ ಬಗ್ಗೆನೇ ನಾನು ಸ್ವಲ್ಪ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಫಸ್ಟ್ ಏನಾಗತ್ತೆ ಅಂದರೆ, ಈಗ ನೀವು ಹೋಮ್, ಈಗ ನೀವೇನು ಮಾಡಿದಿರಿ, ಸ್ವಲ್ಪ ಜನರಿಗೆ ಹೇಳ್ತಿದ್ದಾರೆ, ನಿಮ್ಮ ಏರಿಯಾದಲ್ಲಿ ಇರತಕ್ಕಂಥವ್ರಿಗೆ ಎಲ್ಲ ಹೇಳ್ತೀರಿ, ಸರ್ ನಾವು ಒಂದು BOM ಇದೆ, ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗ್ ಬನ್ನಿ ಅಂತ ಕರಿತೀರಿ. ಒಂದು 10-15 ಜನ ಕರೆದ್ರೆ ಎಷ್ಟು ಜನ ಬರ್ಬೋದು? ಒಬ್ಬರಿಬ್ಬರು ಬರ್ತಾರೆ, ಸರಿ ಅರ್ಥ ಮಾಡ್ಕೊಳ್ಳಿ, ಒಬ್ಬರಿಬ್ಬರು ಬರ್ತಾರೆ. ಆನಂತರ ನಿಮಗೆ ಬೇಜಾರಾಗುತ್ತೆ, ಮತ್ತೆ ಫೋನ್ ಮಾಡ್ತೀರಿ, ಯಾಕೆ ಬರಲಿಲ್ಲ? ಅವರ ರೀಸನ್ ಹೇಳ್ತಾರೆ, ನೆಪ ಹೇಳ್ತಾರೆ ಅಷ್ಟೇ, ಬರೋದಿಲ್ಲ ಅವರು. ಹೇಳ್ತೀನಿ ಕೇಳಿ, ಸೀಕ್ರೆಟ್ ನಂಗೆ ಗೊತ್ತಿದೆ ಇದು, ಬರೋದಿಲ್ಲ. ಆಮೇಲೆ ನಿಮಗೆ ಬೇಜಾರಾಗ್ಬಿಡುತ್ತೆ ಅವ್ರ ಮೇಲೆ. ಅದಕ್ಕಿಂತ ಬೆಸ್ಟ್ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಏನು ಮಾಡಬೇಕು, ಇನ್ವೈಟ್ ಮಾಡಬೇಕು, ಅವ್ರನ್ನ ಕರೆಸಿಬಿಟ್ಟು ಕೂತ್ಕೊಳ್ಬೇಕು. ಅವ್ರಿಗೆ ಏನು ಮಾಡಬೇಕು, ಹೇಗೆ ಕರೆಯೋದು, ಇನ್ವೈಟ್ ಮಾಡೋದು ಹೇಗೆ ಅವ್ರಿಗೆ, ಅದು ವೆರಿ ಇಂಪಾರ್ಟೆಂಟ್. ಹಾಗೆ ಫಸ್ಟ್ ಏನು ಮಾಡಬೇಕು, ನೀವು ಅಪ್ಲೈನ್ ಜೊತೆಗೆ ಮಾತಾಡಬೇಕು, ಅವರೆಲ್ಲ ನಿಮಗೆ ಹೇಳ್ಕೊಡ್ತಾರೆ. ನಾನು ಡಿಸ್ಟ್ರಿಬ್ಯೂಟರ್ಗೆ ಹೇಳ್ತಾ ಇರೋದು, ಜಸ್ಟ್ ಜಾಯಿನ್ ಆದ ಡಿಸ್ಟ್ರಿಬ್ಯೂಟರ್ಗೆ ನಿಮ್ಗೆ ಎಲ್ಲ ಹೇಳ್ಕೊಡ್ತಾರೆ ಹೇಗೆ ಇನ್ವೈಟ್ ಮಾಡಬೇಕು ಅಂತ. ಅವಾಗ ನೀವೇನು ಮಾಡಬೇಕು, ಒಂದು 10-15 ಮನೆಗೆ ಏನು ಮಾಡಬೇಕು, ಹೋಗಿ ಏನು ಮಾಡಬೇಕು, ಗಂಡ ಹೆಂಡತಿ ಕೂಡ ಹೋಗಿ ಏನು ಮಾಡಬೇಕು, ಗಂಡ ಹೆಂಡತಿಗೆ ಇನ್ವೈಟ್ ಮಾಡಿ. ಇನ್ವೈಟ್ ಹೇಗೆ ಮಾಡೋದು, ಇವತ್ತು ನಮ್ಮ ಮನೆಯಲ್ಲಿ ಆರೋಗ್ಯ ಅಭಿಯಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಹಾಗಾಕೊಂಡು ಇವತ್ತು ಬೆಸ್ಟ್ ಒಂದು ಏನಂತಂದರೆ, ಒಂದು ಅಂದರೆ ಅವ್ರಿಗೇನು ಹೇಳಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಬರ್ತಾ ಇದ್ದಾರೆ. ಓಕೆ, ಹಾಗಾಕೊಂಡು ನೀವೇನು ಮಾಡಬೇಕು, ಅವ್ರ ಬಗ್ಗೆ ನೀವು ಹೇಳಬೇಕು. ಅಂದರೆ ಒಂದು ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಬನ್ನಿ ಅಂತ ಅವ್ರಿಗೆ ಏನು ಮಾಡಬೇಕು, ಅವ್ರಿಗೆ ಹೇಳಿದಾಗ ಅವ್ರಿಗೆ ಟೈಮ್ ಹೇಳಬೇಕು. ಈಗ ನೀವು ಸಂಡೇ 4 ಗಂಟೆಗೆ ಇಟ್ಟಿದ್ರೋ, 5 ಗಂಟೆಗೆ ಇಟ್ಟಿದ್ರೋ, 6 ಗಂಟೆಗೆ ಇಟ್ಟಿದ್ರು, ಆ ಟೈಮ್ ಅನ್ನು ಹೇಳಿಬಿಡಿ. ಅವಾಗ ಅವ್ರು ಏನು ಮಾಡ್ತಾರೆ, ಎಸ್ ಬರ್ತೀವಿ ಅಂತ ಡೆಫಿನೆಟ್ಲಿ ಹೇಳ್ತಾರೆ. ನೀವು ಇಬ್ಬರು ಹೋಗಿ ಇನ್ವೈಟ್ ಮಾಡಿ, ಈಗ ನೀವು ಹೇಗೆ ಇನ್ವೈಟ್ ಮಾಡ್ತೀರಿ, ಈಗ ಮದುವೆ ಕಾರ್ಯಕ್ರಮದಲ್ಲೆಲ್ಲ ಹೆಂಗೆ ಇನ್ವೈಟ್ ಮಾಡ್ತೀರಿ, ಕಾರ್ಡ್ ಕೊಟ್ಟೆಲ್ಲ ಮಾಡ್ತಿರಲಿಲ್ಲ, ಇದು ಕಾರ್ಡ್ ಅಲ್ಲ, ಸಿಂಪಲ್ ಆಗಿ ನೀವು ಹೇಳಿಬಿಡಿ. ಆನಂತರ ಇಲ್ಲಿ ಮತ್ತೊಂದು ಏನು ಗೊತ್ತುಂಟ, ಕೆಲವು ಗಮನಿಸಬೇಕಾದಂಥ ವಿಷಯ ಅಂತಂದರೆ, ನೀವು ಮತ್ತೆ ಹೋಮ್ ಪ್ಲಾನ್ ಮಾಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಏನೇನು ಇರಬೇಕು ಅದನ್ನ ನಾನು ಹೇಳ್ತಿದ್ದೀನಿ. ನೀವು ಏನು ಮಾಡಬೇಕು, ಕುರ್ಚಿ ಇರ್ತದಲ್ಲ, ಚೇರ್ಗಳನ್ನ ಹಾಕಿರ್ತೀವಿ, ಸ್ವಲ್ಪ ಚೇರ್ ಇರ್ಬೋದು ನಿಮ್ಮ ಮನೆಯಲ್ಲಿ ಅಥವಾ ತರಿಸ್ತೀರಿ, ಆದರೆ 10-20 ಎಲ್ಲ ಹಾಕಬೇಡಿ, 4-5 ಮಾತ್ರ ಹಾಕಿ ಸ್ಟಾರ್ಟಿಂಗ್ ಫಸ್ಟ್. ಆಮೇಲೆ ಅವ್ರು ಬಂದಾಗೆ ಸ್ವಲ್ಪ ಚೇರ್ ಹಾಕುವಂತ ಹೋಗಬೇಕು. ಆಮೇಲೆ ಮತ್ತೊಂದು ವಿಷಯ ನೀವು ಗಮನಿಸಬೇಕು, ಪೆಟ್ ಎನಿಮಲ್ ಇರಬಾರ್ದಲ್ಲಿ. ಪೆಟ್ ಎನಿಮಲ್ ಅಂದ್ರೆ ಏನು, ಬೆಕ್ಕು, ನಾಯಿ, ಆಮೇಲೆ ಅವರು ಎಲ್ಲ ಪ್ಯಾರೋಟ್ ಎಲ್ಲ ಸಾಕಿರ್ತಾರೆ, ಕಿರಿಕಿರಿ ಕಿರಿಕಿರಿ ಕಿರಿ ಸೌಂಡ್ ಬರ್ತಾ ಇರ್ತದಲ್ಲಿ, ನಾಯಿ ಸೌಂಡ್ ಬರ್ತಾ ಇರ್ತದೆ. ಆಮೇಲೆ ಸಣ್ಣ ಮಕ್ಳು ಇರ್ತಾರೆ, ಕುಯ್ಯೋ 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 ಮಾಡ್ತಿರ್ತಾರೆ ಅವರೆಲ್ಲ. ಓಕೆ, ಅವ್ರನ್ನೆಲ್ಲ ಏನು ಮಾಡಬೇಕು, ಒಂದು ರೂಮಲ್ಲಿ ಕೂಡ ಹಾಕಿಬಿಡ್ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ರೂಮಲ್ಲಿ ಅವ್ರಿಗೆ ಹಾಕಿ, ಯಾಕೆ ಅಂತಂದರೆ ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಮತ್ತೊಂದು ವಿಷಯ ಗೊತ್ತುಂಟ ನಿಮಗೆ, ಟಿವಿ ಮುಂದೆ ಏನಿದೆಯಲ್ಲ, ಶೋಕೇಸ್ ಇದೆ ಅಥವಾ ಟಿವಿ ಮುಂದೆ ನೀವೆಲ್ಲ ಕ್ಲೀನಾಗಿ ಇಡಬೇಕು, ನಮ್ಮದೆಲ್ಲ ಪ್ರಾಡಕ್ಟ್ ಜೋಡಿಸಿಡಬೇಕು. ಕೆಲವರು ಟಿವಿ ಮುಂದೆ ಏನು ಮಾಡ್ತಾರೆ ಗೊತ್ತುಂಟ, ಈ ಎಲ್ಲ BP ಶುಗರ್ ಮಾತ್ರೆ ಅವು ಇವು ಸಿರಪ್ ಕಾರ್ಡಿಸಬ್ ಅವೆಲ್ಲ ತುಂಬಿ ಅಲ್ಲಿ ಮೇಗ ಇಟ್ಬಿಟ್ಟಿರ್ತಾರೆ, ಅವೆಲ್ಲ ಕಾಣಿಸ್ಲಿಕ್ಕಿಲ್ಲ.
ಆಮೇಲೆ ಕೆಲವರೆಲ್ಲ ಆಲ್ಕೋಹಾಲ್ ಸುತ್ತ ಟಿವಿ ಮುಂದೆ ಸೈಡ್ ಇಟ್ಟಿರ್ತಾರೆ. ಇದೆಲ್ಲ ನಾನು ನೋಡಿದ್ದೀನಿ, ಯಾಕಂದ್ರೆ ನಾನು 19 ವರ್ಷ ಆಯ್ತು ಇದರಲ್ಲಿ, ನನ್ಗೆ ಗೊತ್ತಿದೆ. ಯಾಕಂದ್ರೆ ನಾನು ಮೀಟಿಂಗ್ ಹೋದಾಗೆಲ್ಲ ಅಲ್ಲಿ ಕಾಣ್ತದೆ, ಅದು ಮತ್ತೆ ನಾನು ತೆಗ್ಸಿದ್ದೀನಿ ಅದನ್ನ. ಹಾಗೆ ನೀವು ಅದೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್, ಇದೆಲ್ಲ ನಿಮ್ಗೆ ಕಾಣಬಾರ್ದಲ್ಲಿ. ಆಮೇಲೆ ವೈಟ್ ಬೋರ್ಡ್ ಇದ್ರೆ ಭಾಳ ಒಳ್ಳೇದು. ಈಗ ಇಲ್ಲ ಅಂದರೆ ನೀವು ಅಪ್ಲೈನ ಅವ್ರಿಗೆ ವ್ಯವಸ್ಥೆ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ವ್ಯವಸ್ಥೆ ಮಾಡಬೇಕು. ಆಮೇಲೆ ಪ್ರಾಡಕ್ಟನ್ನು ಸರಿ ಕೇಳ್ಕೊಳ್ಳಿ, ಇದು ಬಹಳ ವಿಷಯ ಇಂಪಾರ್ಟೆಂಟು. ಪ್ರಾಡಕ್ಟನ್ನು ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವರು ತೊಗೊಂಡು ಹೋಗ್ಬೇಕು. ಅಪ್ಲೈನ್ ತರೋದಲ್ಲ, ಅಪ್ಲೈನ್ ಬ್ಯಾಗ್ ಹಿಡ್ಕೊಂಡು ಬರ್ತಾರೆ ಅಷ್ಟೇ, ಅವರು ಕ್ಲಾಸ್ ಮಾಡಲಿ ಅದರಲ್ಲಿ ಹೇಳಲಿಕ್ಕೆ ಬರ್ತಾರೆ ಅಷ್ಟೇ ಬಿಟ್ಟರೆ. ನೀವೇನು ಮಾಡಬೇಕು, ಪ್ರಾಡಕ್ಟನ್ನು ನೀವೇ ತೊಗೊಂಡು ಹೋಗಬೇಕು. ಓಕೆ, ಆನಂತರ ನಿಮ್ಮ ಅಪ್ಲೈನ್ ಅವ್ರಿಗೆ ನೀವು ಫಸ್ಟ್ ಏನು ಮಾಡಬೇಕು, ನೀವು ಅವ್ರನ್ನ ಕುತ್ಕೊಳಿಸಿದ ನಂತರ, ಎಲ್ಲರೂ ಕುತ್ಕೊಂಡ ನಂತರ, ಎಸ್ ಎಸ್ ಸಿ ಬರ್ತಾ ಇದ್ದಾರೆ, ನಮ್ಮ ಸೀನಿಯರ್ ಬರ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಆ ನಂತರ ಅವರಿಗೆ ಕಾಲ್ ಮಾಡಿ ಅವರಿಗೆ ಕರೆಸ್ಬೇಕು. ಅವ್ರು ರೆಡಿ ಆಗಿರ್ತಾರೆ ಬರಲಿಕ್ಕೆ, ಒಂದು 5 ನಿಮಿಷದಲ್ಲಿ ಬಂದುಬಿಡ್ತಾರೆ, ಎಲ್ಲ ರೆಡಿ ಆದಗಂಟೆ ಬಂದುಬಿಡ್ತಾರೆ ಅವ್ರು. ಅದು ಆ ನಂತರ ಅಪ್ಲೈನ್ ಬಂದಮೇಲೆ ಏನು ಮಾಡಬೇಕು, ಫಸ್ಟ್ ನಿಮ್ಮ ಅಪ್ಲೈನನ್ನು ಎಡಿಫಿಕೇಷನ್ ಮಾಡಬೇಕು. ನಿಮ್ಮ ಅಪ್ಲೈನ್ಗೆ ಎಡಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಏನು ಮಾತಾಡ್ತಿರೋ ಗೊತ್ತಿಲ್ಲ, ಬಟ್ ನಿಮ್ಗೆ ಎಡಿಫಿಕೇಷನ್ ಅಪ್ಲೈನ್ ಏನು ಮಾಡಬೇಕು, ನೀವು ಹೇಗೆ ಎಡಿಫಿಕೇಶನ್ ಮಾಡಬೇಕು ಅಂತ ಒಂದು ಪೇಪರ್ನಲ್ಲಿ ಬರೆದುಕೊಡ್ಬೇಕು ಅವರಿಗೆ. ಇಲ್ಲಾಂದ್ರೆ ಪಾಪ ಅವ್ರು ಏನು ಮಾಡ್ತಾರೆ, ನಾವು ಸುಮಾರು ಕಡೆ ಹೋಗ್ತೀವಿ, ಹಾಂ ಇವರು ಸರ್ ಇದಾರೆ, ಎಲ್ಲಿ ಸರ್ ಇದ್ದಾರೆ, ಅವ್ರು ಇವತ್ತು ನಿಮಗೆಲ್ಲ ಹೇಳಲಿಕ್ಕೆ ಬಂದಿದ್ದಾರೆ, ಸರ್ ಹೇಳಿ ಸರ್ ನೀವು ಅಂದ್ಬಿಡ್ತಾರೆ. ದಿಸ್ ಇಸ್ ನಾಟ್ ಎಡಿಫಿಕೇಶನ್. ಓಕೆ, ಹಾಗಾಕೊಂಡು ಇದು ಎಡಿಫಿಕೇಶನ್ ಇದೆಯಲ್ಲ, ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಇಷ್ಟು ವರ್ಷ ಇದ್ದಾರೆ, ಅವ್ರು ಹೀಗಿದ್ದಾರೆ, ಅವರು ಒಂದು ಪ್ರಮೋಷನ್ ಹೀಗಿದೆ, ಎಲ್ಲ ಎಡಿಫಿಕೇಶನ್ ಮಾಡಿದಾಗ ಅವರು ರೀ ಎಡಿಫಿಕೇಶನ್ ಮಾಡ್ಬೇಕು. ಯಾರು ನಿಮ್ಮ ಅಪ್ಲೈನನ್ನು, ನಿಮ್ಮನ್ನು ರೀ ಎಡಿಫಿಕೇಶನ್, ಇದರಲ್ಲಿ ಇಷ್ಟು ವರ್ಷದಿಂದ ಇವರು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದಾರೆ, ಅವರು ಒಳ್ಳೇದಾದ್ಮೇಲೆ ನಮ್ಮನ್ನು ಇಲ್ಲಿ ಕರೆಸಿದ್ದಾರೆ ಅಂತ ನೀವು ರೀ ಎಡಿಫಿಕೇಶನ್ ಮಾಡ್ಬೇಕು ಅವ್ರನ್ನ. ಅವರು ಅವಾಗ ಏನಾಗುತ್ತೆ, ಅವರು ನಿಮಗೆ ಕಾಲ್ ಮಾಡಲ್ಲ, ಇವ್ರನ್ನೇ ಬಿಲೀಫ್ ಮಾಡಿ ಇವ್ರ ಜೊತೆಗೆ ಇರ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಮತ್ತೊಂದು ಏನು ಗೊತ್ತುಂಟ, ಇಲ್ಲಿ ಅವರಿಗೆ ನಾನು ಅದೇ ಹೇಳಿದ್ನಲ್ಲ ಈಗ ಮನೆಯಲ್ಲಿ ಟೆಸ್ಟ್. ಓಕೆ, ಇದು ಬಹಳ ಇಂಪಾರ್ಟೆಂಟ್. ನೀವು ಮನೆಯಲ್ಲಿ ಏನು ಮಾಡಬೇಕಂದ್ರೆ, ಈಗ ಫಸ್ಟ್ ನೀವು ಹೋದ್ಗಟ್ಟೆ ಎಲ್ಲದಕ್ಕಿಂತ ಮೊದಲೇ ಐಡೆಂಟಿಫಿಕೇಶನ್ ಆದ ನಂತರ ಏನು ಮಾಡಬೇಕು, ನೀವು ಈಗ ನಿಮ್ಮನ್ನೆಲ್ಲ ಯಾಕೆ ಕರೆಸಿದೀವಿ ಅಂದರೆ, ನನಗೆ ಈ ಪ್ರಾಡಕ್ಟಿಂದ ನನಗೆ ಇಂಥದ್ದು ಒಳ್ಳೇದಾಗಿದೆ, ನಮ್ಮ ನಾವೆಲ್ಲ ಮೊದಲು ನನಗೆ ಈ ಪ್ರಾಬ್ಲಮ್ ಇತ್ತು, ನನಗೆ ಒಳ್ಳೇದಾಗಿದೆ, ನಮ್ಮ ಅತ್ತೆ ಇದ್ದಾರೆ, ನಮ್ಮ ಮಾವನವರಿಗೆಲ್ಲ ಜಾಯಿಂಟ್ ಪೇನ್ ಪ್ರಾಬ್ಲಮ್ ಇತ್ತು, ಇದನ್ನೆಲ್ಲ ತೊಗೊಂಡ ಮೇಲೆ ಅವರಿಗೆ ತುಂಬ ಒಳ್ಳೇದಾಗಿದೆ, ಆವಾಗ ಆ ನಂತರ ಅದು ಹೇಳಬೇಕು. ಆಮೇಲೆ ಅಕ್ಕಪಕ್ಕದವ್ರು ಬಂದಿರ್ತಾರೆ, ಅವರಿಗೆ ಒಂದು ಪೇಸ್ಟ್ ಕೊಟ್ಟಿರ್ತೀರಿ, ಅವ್ರಿಗೆ ನಿಮಗೆ ಅವ್ರಿಗೆ ಹೇಳಬೇಕು, ಸರ್ ನಿಮಗೆ ಆ ಪೇಸ್ಟಿಂದ ಏನು ರಿಸಲ್ಟ್ ಬಂದಿದೆ ಅಂತ. ಆವಾಗ ತಕ್ಷಣ ಅವ್ರು ಎದ್ದು ನಿಂತು ಹೇಳ್ತಾರೆ ಏನಂತ ಅಂದರೆ, ಓಹ್ ಸರ್ ನನಗೆ ಹಲ್ಲು ಅಳಗಾಡ್ತಾ ಇತ್ತು, ಇದನ್ನು ಯೂಸ್ ಮಾಡೋದಾಗಿಂದ 15 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಹಲ್ಲು ಗಟ್ಟಿಯಾಗಿದೆ ಮತ್ತು ನನಗೆ ಭಾಳ ಚೆನ್ನಾಗಿ ಅನಿಸುತ್ತೆ ಈ ಪೇಸ್ಟಿಂದ. ಮುಗಿದು ಹೋಯ್ತು ನಿಮ್ಮ ಹೋಮ್ ಪ್ಲಾನ್, ನಿಮ್ಮ ಅಪ್ಲೈನ್ ಏನು ಮಾತಾಡೋದೇ ಬೇಡ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಮಾಡಬೇಕು ಅಲ್ಲಿ ಟೆಸ್ಟಿಮೋನಿಯಲ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಮೇನ್, ಅದು ನೀವು ಅಲ್ಲಿ ಹೇಳಿಸ್ತಾ ಹೋ, ಅದು ಹೇಳಬೇಕು, ಅದು ವೆರಿ ಇಂಪಾರ್ಟೆಂಟ್ ಇದೆ. ಆ ನಂತರ ಲಾಸ್ಟ್, ಯಾಕಂದರೆ ನನಗೆ ಸಬ್ಜೆಕ್ಟ್ ದೊಡ್ಡದು ಇದೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿಬಿಡ್ತೀನಿ, ಮುಗೀತು. ಓಕೆ, ಈಗ ಪ್ರಾಡಕ್ಟ್ ಬಗ್ಗೆ ಏನು ಮಾಡಬೇಕು, ದಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಪ್ರಾಡಕ್ಟ್ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚು ಮಾತಾಡಬಾರ್ದು. ಫಸ್ಟ್ ನೀವು ಅಲ್ಲಿ ಬಂದವರಿಗೆಲ್ಲ ಟೀ ಮಾಡಿ, ಬೆಸ್ಟ್ ಟೀ ಅಲ್ಲಿ ನಮ್ಮದು ಟೀ ರೆಡಿ ಮಾಡಿ, ಅಲ್ಲಿ ಬೆಲ್ಲ ಹಾಕಿಬಿಟ್ಟು, ಲಿಂಬು ಎಲ್ಲ ಹಾಕಿಬಿಟ್ಟು ಟೀ ರೆಡಿ ಮಾಡಿ, ಟೇಸ್ಟಿ ಟೀ ಮಾಡಿ ಅವರಿಗೆ ರೆಡಿಯಾಗಿ ಕೊಡಿ. ಆ ನಂತರ ಏನು ಮಾಡ್ತೀರಿ, ಅಲ್ಲಿ ಅದು ಕೊಡಿ, ಇದು ನಮ್ಮ ಗ್ಯಾನೋ ಟೀ, ನಾವು ಯೂಸ್ ಮಾಡೋದು ಮನೆಯಲ್ಲಿ ಇದೆ ಅಂತ ಹೇಳಬೇಕು. ಆಮೇಲೆ ಮತ್ತೊಂದು ವಿಷಯ ಏನು ಗೊತ್ತುಂಟ, ನಿಮ್ಮ ಬಾತ್ರೂಮು ವಾಶ್ರೂಮಲ್ಲಿ ನೀವು ದಿಸ್ ವೆರಿ ಇಂಪಾರ್ಟೆಂಟ್. ಏನು ಗೊತ್ತುಂಟ, ಅವ್ರು ಏನು ಮಾಡ್ತಾರಂದ್ರೆ ತಕ್ಷಣ ಅವರು ವಾಶ್ರೂಮ್ಗೆ ಹೋಗ್ತಾರೆ, ಅದಕ್ಕಿದ್ದಕ್ಕೆ ಹೋಗ್ತಾ ಇರ್ತಾರೆ ನೀವು ಕರೆದವರೆಲ್ಲ. ಅಲ್ಲಿ ಹೋದಾಗ ನೀವು ಇಲ್ಲೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಿಸ್ತಿರ್ತೀರಿ, ಅಲ್ಲಿ ಹೋಗಿ ಯಾವುದು ಕೋಲ್ಗೇಟ್ ಪೇಸ್ಟು, ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪು, ಆಮೇಲೆ ಯಾವುದೋ ಶಾಂಪು ಇಟ್ಟು ಅಲ್ಲಿ ಮ್ಯಾಗ್ ಇಟ್ಟಿರ್ತೀರಿ, ಅದನ್ನ ನೋಡಿ ನೆಗೆಟಿವ್ ಆಗಿಬಿಡ್ತಾರೆ. ನಿಮ್ಮಂತೆ ಒಂದು ಪ್ರಾಡಕ್ಟ್ ತೊಗೊಂಡಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಮನೆಯಲ್ಲಿ ಏನು ಮಾಡಬೇಕು, ನೀವು ಏನು ಹೇಳ್ತೀರಾ ಅದನ್ನೇ ಅಲ್ಲಿ ಮಾಡಬೇಕು. ನಿಮ್ಮ ಮನೆಯಲ್ಲೂ ಯಾವುದು ಪ್ರಾಡಕ್ಟ್ ಇರಬಾರ್ದು, ಓನ್ಲಿ ಡಿಎಕ್ಷನ್ ಪ್ರಾಡಕ್ಟ್ ಬಿಟ್ಟರೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಕೊಂಡು ನೀವೇನು ಮಾಡಬೇಕು, ಅಲ್ಲಿ ಒಂದು, ಎರಡನೇದು ಟೀ, ಆಮೇಲೆ ಮೂರನೇದು ಅಲೋವೆರಾ, ಅಲೋವೆರಾ ಬಾಡಿ ಲೋಷನ್ ಹಚ್ಚಿ ತೋರಿಸಿ, ಕೈಗೆ ಸರಿ ಹಾಕಿ ಒಂದು ಕೈಗೆ ತಿಕ್ಕಿ ಅವರಿಗೆ ನೋಡಿ, ಎರಡು ಕೈ ತೋರಿಸಿ, ಅವಾಗ ಏನು ಮಾಡ್ತಾರೆ, ಓಹ್ ಚೆನ್ನಾಗಿದೆ ಅಂತ. ಆಮೇಲೆ ಏನಾಗುತ್ತೆ, ಆಮೇಲೆ ಸೋಪು ಹಚ್ಚಿ ಒಬ್ಬ ಲೇಡಿಗೆ ಕುದಿಸಿ, ಆ ಲೇಡಿಗೆ ಅವ್ರು ಏನು ಮಾಡ್ತಾರೆ, 10 ನಿಮಿಷ ಕುದಿಸಿ ಆಮೇಲೆ ಮುಖ ತೊಳ್ಕೊಂಬರ್ಲಿಕ್ಕೆ ಹೇಳಿ, ತೊಳ್ಕೊಂಬಂದ್ಮೇಲೆ ಅವ್ರದ್ದು ಬ್ಯೂಟಿ ಇನ್ನೂ ಚೆನ್ನಾಗಿ ಕಾಣುತ್ತೆ, ಎಸ್ ಅಂದ್ಬಿಡ್ತಾರೆ. ಆ ನಂತರ ಏನು ಮಾಡ್ಬೇಕು, ಕೊಕೋಜಿ ಕಟ್ ಮಾಡಿ, ಕೊಕೋಜಿ ಕಟ್ ಮಾಡಿ, ಗಂಡ ಹೆಂಡತಿ ಮಕ್ಕಳಿದ್ರೆ ಮಕ್ಕಳಿಗೆಲ್ಲ ಕೊಡಿ, ಆ ಟೇಸ್ಟ್ಗೆ ಫಿದಾ ಆಗಿಬಿಡ್ತಾರೆ. ಫಿದಾ ಆಗಿ ಏನು ಮಾಡ್ತಾರೆ, ಓ ಇದು ಬೇಕು ಇದು, ಆವಾಗ ಸ್ವಲ್ಪ ಹೇಳಬೇಕು ಮಕ್ಕಳಿಗೆ ಯಾಕೆ ಕೊಡಬೇಕು ಈ ಪ್ರಾಡಕ್ಟ್, ಟೀ ಯಾಕೆ ಕುಡಿಬೇಕು. ಆಮೇಲೆ ನಮ್ಮ ಸ್ಪೈರುಳಿನ ಬಗ್ಗೆ ಹೇಳಿ, ಭಾಳ ಪ್ರಾಡಕ್ಟ್ ಹೇಳಬೇಡಿ, 50 ಪ್ರಾಡಕ್ಟ್ ಇಲ್ಲ, 5-6 ಪ್ರಾಡಕ್ಟ್ ಅಷ್ಟೇ. ಯಾಕಂದ್ರೆ ಅಲ್ಲಿ ನಿಮಗೆ ಟೈಮ್ ಇರಲ್ಲ, 1/2 ಗಂಟೆ 3/4 ಗಂಟೆ ಮುಗಿಸ್ಲೇಬೇಕು. ನೀವು 1 ಗಂಟೆ 2 ಗಂಟೆ ಮಾಡೋದಿಲ್ಲ, ಹೋಮ್ ಪ್ಲಾನ್ ಅಂದರೆ 3/4 ಗಂಟೆಯಲ್ಲಿ ಎಲ್ಲ ಮುಗಿಸ್ಬೇಕಂತ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದು ನಿಮಗೆ ಹೇಳ್ತಾ ಇದ್ದೀನಿ. ಕೆಲವರು ನಿಮಗೆ ಕಾಸ್ಟ್ಲಿ ಅನ್ಬೋದು, ಲಾಸ್ಟ್ಗೆ
ಕೆಲವರು ಕೇಳ್ಬೋದು, ಸರ್ ಇದು ಏನ್ ಮಾಡ್ತಾರೆ ನೀವು ಹೇಳ್ತಾ ಇದ್ದಾಗ ಏನ್ ಮಾಡ್ತಾರೆ ಹೋಮ್ ಪ್ಲಾನ್ ಅಲ್ಲಿ ಆ ಪ್ರಾಡಕ್ಟ್ ಅನ್ನ ತಿರುಗಿಸಿ ನೋಡ್ತಾ ಇರ್ತಾರೆ, ನಿಮ್ ಬಗ್ಗೆ ಲಕ್ಷಣೇ ಇರಲ್ಲ, ಇಷ್ಟೋ ರೈಟು ಅಂತ. ಅವಾಗ ನೀವು ಹೇಳಿ ಇದು ಫ್ರೀ ಮಾಡ್ಕೊಳೋದು ಇದೆ, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿ, ಆಮೇಲೆ ಎಲ್ಲ ಮುಗಿಸಿದ ನಂತರ ಅವರಿಗೆ ಸ್ಪೆಷಲ್ ಆಗಿ ಹೋಗಿ ಅವರಿಗೆ ಸಪ್ರೇಟ್ ಆಗಿ ಹೋಗಿ ಕುತ್ಕೊಳಿಸಿ ಫ್ರೀ ಮಾಡೋದು ಹೇಗೆ, ಒಂದು ತಿಂಗಳಿಗೆ ಒಂದು 25,000 50,000 ನೀವು ಹೇಗೆ ದುಡಿಬಹುದು, ಅವರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಅದನ್ನ ನೀವು ಹೇಳ್ಬೋದು. ಓಕೆ, ಸೊ ಹಾಗಾಕೊಂಡು ಇವತ್ತೇ ಹೋಮ್ ಪ್ಲಾನ್ ಬಗ್ಗೆ ಇಷ್ಟೇ ನಾನು ಹೇಳಿದ್ದೀನಿ, ಯಾಕಂದ್ರೆ ತುಂಬಾ ಲೀಡರ್ಸ್ ಮಾತಾಡ್ಲಿಕ್ಕೆ ಇದ್ದಾರೆ, ನಾನು ಅದಕ್ಕೆ ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಕೊಂಡು. ಥ್ಯಾಂಕ್ ಯು ವೆರಿ ಮಚ್. ಓಕೆ ನಿಲೇಶ್ ಅವರೇ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ಮುಗಿಸ್ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನೀವು ಒಂದು ಮೀಟಿಂಗ್ ತಗೊಂಡ್ರೆ ಅಟ್ಲೀಸ್ಟ್ 1 ಗಂಟೆ ನಿಮ್ಗೆ ಬೇಕೇ ಬೇಕಾಗ್ತದೆ, ಯಾಕಂದ್ರೆ ಇದು ಡೀಟೇಲ್ ಸ್ಟಡಿ ಮಾಡಿರ್ತೀರಿ. ಶಾರ್ಟ್ ಟೈಮ್ ಅಲ್ಲಿ ನಮ್ಗೆ ಮುಗಿಸ್ಕೊಟ್ಟಿದ್ರಿ, ರಿಯಲಿ ವಂಡರ್ಫುಲ್ ಹೋಮ್ ಮೀಟಿಂಗ್. ಆಲ್ ದ ಬೆಸ್ಟ್ ನಿಲೇಶ್, ನಿಮ್ಮ ನಿಲೇಶ್ ನಿಮ್ಗೂ ನಿಮ್ ಟೀಮಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಓಕೆ, ಈಗ ನಾವು ನೆಕ್ಸ್ಟ್ ಸ್ಪೀಕರ್ ಹತ್ರ ಹೋಗ್ತಾ ಇದೀವಿ. ಅಂಡ್ ಯಂಗ್ ಅನ್ ಎನರ್ಜೆಟಿಕ್ ಸ್ಪೀಕರ್ ಅಂತ ಹೇಳ್ಬೋದು, ಯಾಕೆಂದ್ರೆ ಡಿಎಕ್ಸ್ಎನ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್, ಅವರು ಸೀನಿಯರ್ ಸಿಟಿಸನ್, ಈಸ್ ಆಲ್ ದ ವೇ ಫ್ರಮ್ ಕಾರ್ವಾರ್, ಈಸ್ ನನ್ ಅದರ್ ದನ್ ಅನಂತ್ ಶೆಟ್ಟಿ, ಎಕ್ಸಿಕ್ಯೂಟಿವ್ ಸೀನಿಯರ್ ಸ್ಟಾರ್ ಡೈಮಂಡ್ ಫ್ರಮ್ ಕಾರ್ವಾರ್. ಸೊ ಐ ವೆಲ್ಕಮ್ ಮಿಸ್ಟರ್ ಅನಂತ್ ಶೆಟ್ಟಿ ಅವರೇ, ಮೈಕ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನೀವೀಗ ಮಾರ್ಕೆಟಿಂಗ್ ಪ್ಲಾನ್ ಶಾರ್ಟ್ ಅಂಡ್ ಸ್ವೀಟ್ 10 ಮಿನಿಟ್ಸ್ ಅಲ್ಲಿ ನೀವು ಈಸಿಯಾಗಿ ಹೇಳ್ಬೋದು. ಸೊ ಈಗ ಯು ಕ್ಯಾನ್ ಸ್ಟಾರ್ಟ್ ನೌ. ಎಸ್ ಸರ್, ಈಗಾಗಲೇ ಪ್ರವೀಣ್ ಸರ್ ಹೇಳಿದ್ರು, ಡ್ರೀಮ್ ಬಗ್ಗೆ ಹೇಳಿದ್ರು, ವರ್ಷ ಮೇಡಮ್ ಗೋಲ್ ಬಗ್ಗೆ ಹೇಳಿದ್ರು, ಶೀಶಲ್ ಕೆಲವರು ಬೀಸ್ಟ್ ಮೇಕಿಂಗ್ ಹೇಳಿದ್ರು, ಅಶೋಕ್ ಕುಮಾರ್ ಅವರು ಹೀಗೆ ಪ್ರತಿಯೊಂದನ್ನು ಹೇಳ್ತಾ ಅವರು. ಈಗ ಬರುವಂತದ್ದೇ ಮಾರ್ಕೆಟಿಂಗ್ ಪ್ಲಾನ್, ಇವೆಲ್ಲ ಇದ್ದು ಪ್ರಯೋಜನ ಇಲ್ಲ, ಇವೆಲ್ಲ ಹೆಲ್ತ್ ಬರ್ಬೋದು ನಮ್ಗೆ. ಈಗ ಮಾರ್ಕೆಟಿಂಗ್ ಪ್ಲಾನ್ ಅಂದ್ರೆ ವೆಲ್ತ್ ಬರುವಂತದ್ದು, ವೆಲ್ತ್ ನಿಂದ ಹ್ಯಾಪಿನೆಸ್ ಬರುವಂತದ್ದು. ಈ ವೆಲ್ತ್ ಹೇಗೆ ಮಾಡೋದಪ್ಪ, ಒಂದು 18 ವರ್ಷ ಆದಂಥವನು ಒಂದು ಮೆಂಬರ್ಶಿಪ್ ಮಾಡಿ ತಗೊಂಡಿದ್ದಾಗ ನಿಮ್ಗೆ ಅಲ್ಲಿಗೆ ಆನ್ ದ ಸ್ಪಾಟ್ ಡಿಸ್ಕೌಂಟ್ ರೇಟ್ ನಲ್ಲಿ ಪ್ರಾಡಕ್ಟ್ ಸಿಗ್ತದೆ, ಜೊತೆಗೆ ಅದಕ್ಕೆ ಪಾಯಿಂಟ್ಸ್ ಸಿಗ್ತದೆ. 1,000 ಪಾಯಿಂಟ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ 6% ಬೋನಸ್ ಕೊಡ್ತಾರೆ, ಹಾಗೆ 3,000 ಆಯ್ತು ಅಂತ ಹೇಳಿದಾಗ ನಿಮ್ಗೆ 9% ಕೊಡ್ತಾರೆ, 10,000 ಆದಾಗ 12%, 20,000 ಆದಾಗ 15%, 32.5 ಆದಾಗ 18%, 45,000 ಆದಾಗ 21% ಬರ್ತದೆ. ಆಗ ನೀವು ನಿಮ್ಮ ಪರ್ಸನಲ್ ಫೀ 3,000 ಮಾಡಿದ್ರೆ ಆಗ ನಿಮ್ಗೆ 25% ಸಿಗುತ್ತೆ. ಆಮೇಲೆ ನಿಮ್ಮ ಕೆಳಗೆ ಒಬ್ಬರು ಒಂದು 3 ಜನ ಜಾಯಿನ್ ಮಾಡ್ಕೊಂಡಾಗ ಅವರು 25,000 ಮಾಡಿದ್ರು ಅಂದಾವಾಗ ಆಗ ನಿಮಗೆ ಪ್ರತಿಯೊಬ್ಬರಿಂದ 2% ಎಕ್ಸ್ಟ್ರಾ ಬರ್ತದೆ, 27, 29, 31% ಬರ್ತದೆ. ಮತ್ತು ಅವರು 3 ಜನರು 60,000 ಫ್ರೀ ಮಾಡಿದವಾಗ ನಿಮಗೆ ಸ್ಟಾರ್ ರೂಬಿ ಅಂತ ಕರೀತಾರೆ ಕಂಪ್ನಿ, ನಿಮ್ಗೆ ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಅಂತ ಹೇಳ್ಕೊಂಡು 12,500 ರೂಪಾಯಿ ಒನ್ ಟೈಮ್ ಬೋನಸ್ ಅಂತ ಕೊಡ್ತದೆ. ಹಾಗೆ ನಿಮ್ಮ ಕೆಳಗೆ 5 ಜನ ರೂಬಿ ಆದ್ರೆ, 5 ಜನ ಕೆಳಗೆ 5 ಜನ 3 ಜನ ಸ್ಟಾರ್ ಆಗಿದ್ರೆ, ಕ್ವಾಲಿಫೈಡ್ ಸ್ಟಾರ್ ಆಗಿದ್ರೆ ನಿಮಗೆ ಕಂಪ್ನಿ 1,00,000 ರೂಪಾಯಿ ಕೊಡ್ತದೆ. ಹಾಗೆ ನೀವು ಫಾರಿನ್ ಟೂರ್ ಮಾಡ್ಬೋದು, ನಿಮ್ಮ ಖರ್ಚಿಗೆ ಉಪಯೋಗಿಸ್ಕೊಳ್ಬಹುದು, ಇವನ್ನೆಲ್ಲ ಮಾಡ್ಬೋದು. ಇನ್ನು ಇದು ನಮ್ಮಲ್ಲಿ 9 ತರಹದ ಡೆಮೋನ್ಸ್ಟ್ರೇಷನ್ ಸಿಗುತ್ತೆ. ಒಂದನೇದಾಗಿ ರಿಟೇಲ್ ಪ್ರಾಫಿಟ್, ಎರಡನೇದು ಗ್ರೂಪ್ ಬೋನಸ್, ಮೂರನೇದಾಗಿ ಸ್ಟಾರ್ ಗ್ರೂಪ್ ಬೋನಸ್, ನಾಲ್ಕನೇದಾಗಿ ಡೆವಲಪ್ಮೆಂಟ್ ಬೋನಸ್, ಐದನೇದಾಗಿ ಹ್ಯಾಂಡ್ ಫೋನ್ ಇನ್ಸೆಂಟಿವ್ 12,500, ಆಮೇಲೆ ಓವರ್ಸೀಸ್ ಟ್ರಿಪ್ ಬೋನಸ್ 1,00,000, ಲೀಡರ್ಶಿಪ್ ಬೋನಸ್ ಬರುತ್ತೆ, ಆಮೇಲೆ ಗ್ರೂಪ್ ಇನ್ಸೆಂಟಿವ್ ಅಂದ್ರೆ ಪ್ರಾಫಿಟ್ ಶೇರಿಂಗ್ ಬೋನಸ್ ಅಂತ ಹೇಳ್ತಿದ್ವಿ, ಈಗ ಅದನ್ನ ಗ್ರೂಪ್ ಇನ್ಸ್ಟಿಟ್ಯೂ ಅಂತ ಹೇಳ್ತಾರೆ, ಆಮೇಲೆ ಟ್ರಾವೆಲ್ ಸೆಮಿನಾರ್ ಇನ್ಸ್ಟಿಟ್ಯೂ. ಈ 9% ನಿಮ್ಗೆ ಸಿಕ್ಕಾ ಹೋಗ್ತದೆ. ನಮ್ಮ ಸ್ಟೇಟಸ್ ಹಾಗೆ, ಸ್ಟಾರ್ ಏಜೆಂಟ್ ನಿಂದ ಗೌರ್ಮೆಂಟ್ ಅಂಬಾಸಡರ್ ವರೆಗೂ ಹಂತಗಳಿವೆ, ಇವನ್ನೆಲ್ಲ ನಾವು ಪ್ರತಿಯೊಬ್ಬರು ಮಾಡಬಹುದು. ಇದನ್ನ ಹೇಗೆ ಅದಕ್ಕಿಂತ ಫಾಸ್ಟ್ ಆಗಿ ನಾವು ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಸಿಮ್ ಮತ್ತೆ ಇನ್ನೊಂದು IOC ಅಂತ ಪ್ಲಾನ್ ಬಂದಿದೆ. ನೀವು ಒಂದು IOC ಪ್ಲಾನ್ ತಗೊಂಡ್ರಿ ಅಂತ ಹೇಳಿದ್ರೆ 20,000 ರೂಪಾಯಿ ಸುಮಾರು ಖರೀದಿ ಮಾಡಿದಾದ್ರೆ ನಿಮ್ಗೆ 10,000 SV ಕೊಡ್ತದೆ ಕಂಪ್ನಿ, ಮತ್ತೆ ಟ್ರಾವೆಲ್ ಸೆಮಿನಾರ್ ಇದಕ್ಕೂ ಸಹ ನಿಮ್ಗೆ ಅದು ಲಾಭ ಆಗ್ತದೆ. ನಾವು ಸಾಮಾನ್ಯವಾಗಿ ಸಿಮ್ಪ್ನಲ್ಲಿ ನಾವು 10,000 ಪ್ರಾಡಕ್ಟ್ ತಗೊಂಡಾದ್ರೆ, 20,000 ಪ್ರಾಡಕ್ಟ್ ತಗೊಂಡ್ರೆ 6 ರಿಂದ 6,500 ಪಿ ಆಗ್ಬಹುದು. ಇಲ್ಲಿ 10,000 ಡೈರೆಕ್ಟ್ ಆಗಿ SV ಕೊಟ್ಟುಬಿಡ್ತದೆ ನಿಮ್ಗೆ. ಮತ್ತೆ ನಿಮ್ಮ ಕೆಳಗೆ ಒಬ್ಬ ವ್ಯಕ್ತಿ 10 ಜನ ಮಾಡಿದ್ರು ಅಂತ ಹೇಳಿದ್ರೆ ಪ್ರತಿಯೊಬ್ಬನಿಂದ 1,500 ನಿಮ್ಗೆ ಪ್ರಾಫಿಟ್ ಬರ್ತದೆ. ಅಮ್ಮನ ಕೆಳಗೆ ಮತ್ತೊಬ್ಬನ ಯಾರಾದ್ರು ತಗೊಂಡಿದ್ದಾದ್ರೆ ಅವನಿಂದ 1,000 ಬರ್ತದೆ, ಅವನ ಕೆಳಗೆ ಬಂದವನು 500, ಹೀಗೆ 11 ಜನರೇಷನ್ ವರೆಗೆ 500 ರೂಪಾಯಿ ಬರ್ತಾ ಹೋಗ್ತದೆ. ಇದು ಅತ್ಯಂತ ಫಾಸ್ಟ್ ಆಗಿ ಮಾಡುವಂತಹದ್ದು ಕೆಲಸ. ನಿಮ್ ಕೆಳಗೆ ಎಷ್ಟು ಜನ ಸೇರಿಸ್ಕೊಳ್ತಿರೋ ಅಷ್ಟು ಫಾಸ್ಟ್ ಆಗಿ ನೀವು ದುಡಿಬಹುದು. ಇದು ಕಲ್ಪನೆಯು ಮೀರುವಂತಹದ್ದು, 1,00,000,000,000 ಸುಲಭವಾಗಿ ಪಡ್ಕೊಳ್ಳುವಂತದ್ದು ಮಾಡಬಹುದು. ಇನ್ನೊಂದು ಪ್ಲಾನ್ 6 and 6, ನೀವೊಂದು ಮೆಂಬರ್ ಹಾಕೊಂಡು ನಿಮ್ ಕೆಳಗೆ 6 ಜನ ಮೆಂಬರ್ ಅನ್ನು ಸೇರಿಸ್ಕೊಳ್ಳೋದು, ಪ್ರತಿಯೊಬ್ಬರು 1,000 ಪಿ ಮಾಡಿ ಸಾಕು, 6,000 ಆಗ್ತದೆ, ನಿಮ್ದು 1,000 7,000 ಆಗ್ತದೆ. ನೆಕ್ಸ್ಟ್ ಮಂತ್ ಅವ್ರು 6 ಜನ ಸೇರಿಸ್ತಾ ಹೋಗ್ಬೇಕು, ಅವ್ರ ನಂತರ ಅವ್ರು ಮತ್ತೆ 6 ಜನ ಸೇರಿಸ್ತಾ ಹೋಗ್ಬೇಕು. ಹೀಗೆ ಹೋಗ್ತಾ ಹೋದಾಗ ನಿಮ್ದೇನಾಗ್ತದೆ, ಫಸ್ಟ್ ಮಂತ್ ನಲ್ಲಿ ನೀವು ಒಬ್ರು ಇರ್ತೀರಿ, ನಿಮ್ ಕೆಳಗೆ 6 ಜನ 7 ಜನ, ಟೋಟಲ್ 7,000 ಪಿ ಆಗ್ತದೆ. ಆಮೇಲೆ ನೆಕ್ಸ್ಟ್ ಮಂತ್ ನಲ್ಲಿ ಅವರೆಲ್ಲರೂ 6 ಜನ ಮಾಡ್ತಾರೆ, ಅವಾಗ 36 ಜನ ಆಗ್ತಾರೆ. ನೆಕ್ಸ್ಟ್ ಅವ್ರು 6 ಮಾಡಿದಾಗ 216 ಜನ ಬರ್ತಾರೆ.
ಅದ್ರ ನಂತರ ಅವ್ರು ಮತ್ತೆ ಆರ್ಡರ್ ಮಾಡ್ತಾ ಹೋದಾಗ 1620 ಜನ ಆಗ್ತಾರೆ, ಅವ್ರು ಮತ್ತೆ ಆರ್ಡರ್ ಮಾಡಿದಾಗ 10720 ಜನ ಆಗ್ತದೆ. ಹೀಗೆ ಇದು ಅಂತ ಮೇಲ್ ಹೋಗ್ತಾ ಹೋಗ್ತದೆ. ನಿಮ್ಮ ಬೋನಸ್ ಎಷ್ಟು ಬರ್ತದೆ ನೀವು ಲೆಕ್ಕ ಮಾಡ್ಲಿಕ್ಕೆ ಗಡ್ಬಿಡಿ ಬೀಳ್ಬೋದೇನೋ, ಅಷ್ಟು ಲಕ್ಷದಿಂದ ಕೋಟಿವರೆಗೆ ಬರುವಂತ ಒಂದು ಅವಕಾಶ ಇದರಲ್ಲಿದೆ. ಅದನ್ನ ಸರಿ, ಟೈಮ್ ಸಡಿಮೆ ಇರೋದ್ರಿಂದ ಎಲ್ಲವನ್ನು ಡೀಟೇಲ್ ಹೇಳಿಕ್ ಹೋಗ್ತಾ ಇಲ್ಲ. ಈ ರೀತಿ ಪ್ರಾಫಿಟ್ ಶೇರಿಂಗ್ ಅನ್ನ ಎಷ್ಟು ಜನ ಹೇಳ್ತಿರೋ ಪ್ಲಾನ್, ಎಷ್ಟು ಜನ ಕೊಡ್ತಿರೋ ಅಷ್ಟು ಚೆನ್ನಾಗಿ ನೀವು ಇನ್ಕಮ್ ಅನ್ನು ಗಳಿಸ್ಬೋದು. ಹಂತ ಹಂತವಾಗಿ ನಾವು ಜಸ್ಟ್ ಮೆಂಬರ್ ಆಗಿದ್ದಂಥವ್ರು 3 ತಿಂಗಳಲ್ಲಿ ಸಾರ್ಜೆಂಟ್ ಆದ್ರೆ, 6 ತಿಂಗಳಲ್ಲಿ ರೂಬಿ ಆದ್ರೆ, 9ನೇ ತಿಂಗಳಲ್ಲಿ ಡೈಮಂಡ್ ಆದ್ರೆ, ಈಗ ಎಕ್ಸಿಕ್ಯೂಟಿವ್ ಸ್ಟಾರ್ಟ್ ಮಾಡಿದ್ದಾನೆ. ಈ 4-5 ತಿಂಗಳಲ್ಲಿ ಮುಂದಿನ ಹಂತವನ್ನು ಮುಟ್ಟೋಲಿದ್ದೇನೆ. ನಾನು ಒಬ್ಬರು ಡೈಮಂಡ್ ಆಗಿದ್ರೆ ಇಬ್ಬರು ಡೈಮಂಡ್ ಆಗ್ತಾರೆ, ನನ್ನ ಕೆಳಗೆ ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಆಗಿದ್ದಾರೆ. ಈ ಹಂತವನ್ನು ಮುಟ್ಟೋದು ಸುಲಭ. ನಾವು ಕಲ್ಪನೆ ಮಾಡ್ಕೊಂಡಿರಲಿಲ್ಲ, ಮೊದಲು ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಹೆಲ್ತ್ ಸಲುವಾಗಿ ಅಂತ ಹೇಳ್ಕೊಂಡು. ಮಾರ್ಕೆಟಿಂಗ್ ಪ್ಲಾನ್ ಯಾವಾಗ ತಲೆಯಲ್ಲಿ ಹಾಕಿದ್ರು ಎಸ್ ಎನ್ ಶೆಟ್ರು, ಅವತ್ತಿನಿಂದ ನಾವು ಶೆಟ್ ಆದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಲಕ್ಷ ಕೊಟ್ವಿ. ಹೀಗಾಗಿ ಅದು ಹೆಚ್ಚು ಲಾಭ ಆಯ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಶಕ್ತಿ ಅವರೇ, ತುಂಬಾ ಚೆನ್ನಾಗಿ ಶೆಟ್ರ್ ಬಗ್ಗೆ ಹೇಳ್ತಾ ಇದ್ದೀರಿ, ರಿಯಲಿ ಗ್ರೇಟ್. ಯಾಕೆಂದ್ರೆ ಕ್ಯಾಲ್ಕುಲೇಷನ್ ವೆರಿ ಇಂಪಾರ್ಟೆಂಟ್, ಹಣನು ಇಂಪಾರ್ಟೆಂಟ್ ಇರ್ತದೆ. ಸೊ ಹಾಗಾಗಿ ನೀವು ಬೇಗ ಬೇಗ ಪ್ರಮೋಷನ್ ತಗೊಳ್ತಾ ಇದ್ದೀರಿ, ಮಾರ್ಕೆಟಿಂಗ್ ಪ್ಲಾನ್ ಕ್ಲೀನ್ ಆಗಿ ಚೊಕ್ಕವಾಗಿ ಈಸಿಯಾಗಿ ನಮ್ಗೆ ಹೇಳು ಹೇಗೆ ಮಾಡುವುದಂತ ತಿಳಿಸಿಕೊಟ್ಟಿದ್ದೀರಿ. ಆಲ್ ದ ಬೆಸ್ಟ್ ಅನಂತ್ ಶೆಟ್ಟಿ ಅವರೇ, ನಿಮ್ಗೂ ನಿಮ್ ಟೀಮಿಗೂ ಒಳ್ಳೇದಾಗ್ಲಿ. 2022 ನಿಮ್ಗೆ ಇನ್ನೂ ಪ್ರಮೋಷನ್ ಸಿಗ್ಲಿ ಅಂತ ಹಾರೈಸ್ತೀನಿ. ಈಗ ನೀವು ಪ್ಲಾನ್ ಕೊಟ್ಟ ನಂತರ ಎಸ್ ಅಂತ ಸರಸ್ವತಿ ಸಾವಿತ್ರಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಸ್ಟೇಜ್ಗೆ, ಈಗ ಎಷ್ಟೋ ಜನರಿಗೆ ನೀವು ಪ್ಲಾನ್ ಕೊಡ್ತೀರಿ, ಕೆಲವು ಪ್ಲಾನ್ ಕೊಟ್ಟ ನಂತರ ಅವ್ರೇನ್ ಮಾಡ್ತಾರೆ, ಓಕೆ ನೋ ಹೇಳ್ತಾರೆ. ಆದ್ರೆ ಸಾವಿತ್ರಿ ಅವರು ಎಸ್ ಹೇಳ್ತಾ ಇದಾರೆ, ಹಾಗೆ ಪ್ರಾಡಕ್ಟ್ ಬಗ್ಗೆ ಅವರು ಯೂಸ್ ಮಾಡಿ ನಮ್ಗೆ ಪ್ರೆಸೆಂಟೇಶನ್ ಕೊಡ್ತಾ ಇದಾರೆ. ಪ್ರಾಡಕ್ಟ್ ಅನ್ನ ನಾವು ಯಾಕೆ ಯೂಸ್ ಮಾಡ್ಬೇಕು ಅಷ್ಟೇ, ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಅಲ್ಲ, ಈ ಪ್ರಾಡಕ್ಟ್ ಅನ್ನ ಯಾಕೆ ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಳ್ಳಿಕ್ಕಿದ್ದಾರೆ. ಶಿ ಇಸ್ ಆಲ್ ದ ವೇ ಫ್ರಮ್ ತಿಪ್ಟೂರ್ ಇಂದ ಇದ್ದಾರೆ, ಸ್ಟಾರ್ ಡೈಮಂಡ್ ಆಗಿದ್ದಾರೆ, 2 ಸ್ಟಾಕ್ ಪಾಯಿಂಟ್ ಅನ್ನು ಹೊಂದಿದ್ದಾರೆ. ಸೊ ನಾನು ಮೈಕ್ ಅನ್ನ ಸಾವಿತ್ರಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಓವರ್ ಟು ಸಾವಿತ್ರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತು ಲಾಕ್ ಡೌನ್ ಟ್ರೈನಿಂಗ್, ಯಾಕಂದ್ರೆ ಇವತ್ತು ನಮ್ಗೆ ಟ್ರೈನಿಂಗ್ ಇತ್ತು ಅದಿಲ್ದೆಲ್ಲ ಇರೋದ್ರಿಂದ ನಮ್ಮ ಲೀಡರ್ಶಿಪ್ ಫೌಂಡೇಶನ್ ಇಂದ ಲಾಕ್ ಡೌನ್ ಟ್ರೈನಿಂಗ್ ಇದೆ. ಅದರಲ್ಲಿ ನನ್ಗೆ ಕೊಟ್ಟಿರುವಂತ ಸಬ್ಜೆಕ್ಟ್ 100% ಪ್ರಾಡಕ್ಟ್ ಯೂಸರ್. ಹಾಗಾದ್ರೆ ನಾವು ಇಷ್ಟೆಲ್ಲ ಮಾತಾಡಿದ್ವಿ, ಮಾರ್ಕೆಟಿಂಗ್ ಪ್ಲಾನ್ ಮಾತಾಡಿದ್ವಿ, ಗೋಲ್ ಸೆಟ್ಟಿಂಗ್ ಮಾತಾಡಿದ್ವಿ, ಪ್ರತಿಯೊಂದು ಮಾತಾಡಿದ್ವಿ. ನಾವು ಮಾತಾಡಬೇಕು ಅಂದ್ರೆ ಅದ್ರ ಹಿಂದೆ ಇರೋ ದಮ್ ಅಂದ್ರೆ ಪ್ರಾಡಕ್ಟ್ ಯೂಸಿಂಗ್. ನಾವು 100% ಪ್ರಾಡಕ್ಟ್ ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ಅಷ್ಟೇನೆ ನಾವು ಶೇರ್ ಮಾಡ್ಬೋದು, ರಿಕ್ರೂಟ್ಮೆಂಟ್ ಮಾಡ್ಬೋದು, ಪ್ರಮೋಷನ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಹಾಗಾಗಿ ಇದರಲ್ಲಿ ನಾವ್ ಏನ್ ಮಾಡ್ಬೇಕು, ಫಾಲೋಡ್ ಬೈ ಪ್ರಾಡಕ್ಟ್ ಕಿಟ್. ನಾವು 100% ಪ್ರಾಡಕ್ಟ್ ಯೂಸರ್ ಆಗ್ಬೇಕು ಅಂದ್ರೆ ನಾವು ಕಂಪಲ್ಸರಿ ಪ್ರಾಡಕ್ಟ್ ಕಿಟ್ ಅನ್ನ ಪರ್ಚೇಸ್ ಮಾಡ್ಬೇಕು. ಪ್ರಾಡಕ್ಟ್ ಕಿಟ್ ಅಂದ್ರೆ ಏನು? ಈಗ ನಾವು ಒಬ್ಬರಿಗೆ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್, ಫಸ್ಟ್ ನಾವು ಯೂಸರ್ ಆಗಿರ್ತೀವಿ, ನಾವು ಬೇರೆಯವ್ರಿಗೆ ಯೂಸರ್ ಮಾಡೋದು ಹೇಗೆ ಅಂತ. ಒಂದು ಪ್ರಾಡಕ್ಟ್ ಕಿಟ್, ಈಗ ನಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಬೇಕು, ಫಸ್ಟ್ ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡ್ಬಿಟ್ಟು ಫಸ್ಟ್ ವಾಶ್ರೂಮ್ಗೆ ಹೋಗ್ತೀವಿ, ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಹೋದ ತಕ್ಷಣ ನಮ್ಗೆ ಏನ್ ಬೇಕು, ನಮ್ಮ ಏನ್ ಕೆಲಸ ಮುಗಿದ ತಕ್ಷಣ ಪೇಸ್ಟ್ ಬೇಕು, ನೆಕ್ಸ್ಟ್ ಸೋಪ್ ಬೇಕು, ನೆಕ್ಸ್ಟ್ ಅದೆರಡು ಆದ ತಕ್ಷಣ ನಮ್ಗೆ ಕಾಫಿ ಟೀ. ನಾವೇನ್ ಇಷ್ಟಪಡ್ತೀವಿ ಬೆಳಗ್ಗೆ, ನಮ್ಗೆ ಮೈಂಡ್ ಟ್ರಿಗರ್ ಆಗ್ಬೇಕು ಅಂದ್ರೆ ಕಾಫಿ ಅಥವಾ ಟೀ ಬೇಕು. ಈ ತರ ನಾವು ಪೇಸ್ಟ್ ಯೂಸ್ ಮಾಡ್ತೀವಿ. ನಾವು ಹೇಗೆ ಪೇಸ್ಟ್ ಯೂಸ್ ಮಾಡ್ತೀವೋ, ನಾವು ಹೊಸ ಯೂಸರಿಗೆ ಪೇಸ್ಟ್ ಅನ್ನ ಹೇಗೆ ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ಬೇಕು. ನಾವು ಹೇಗೆ ಸೋಪ್ ಯೂಸ್ ಮಾಡ್ತೀವಿ, ಅದೇ ತರ ನಾವು ನಮ್ಮ ಯೂಸರ್ಸ್, ನಾವು ಯಾರನ್ನ ಕ್ರಿಯೇಟ್ ಮಾಡ್ತೀವಿ, ಹೊಸ ಲಿಸ್ಟ್ ಅನ್ನ ಮಾಡಿ ಕ್ರಿಯೇಟ್ ಮಾಡಿರ್ತೀವಿ, ಅವರಿಗೆ ನಾವು ಯಾವ ತರ ಸೋಪ್ ಅನ್ನ ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ, ಅದರಿಂದ ಆಗೋ ಬೆನಿಫಿಟ್ ಅನ್ನ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಬಂದು ಕಾಫಿ ಅಥವಾ ಟೀ. ನಾನ್ ಕಾಫಿ ಯೂಸ್ ಮಾಡ್ತಿದ್ದೀನಿ, ದಿ ಬೆಸ್ಟ್ ಕಾಫಿ ನೀವು ಯೂಸ್ ಮಾಡಿ, ನಾನು ಟೀ ಯೂಸ್ ಮಾಡ್ತಾ ಇದ್ದೀನಿ ನೀವು ಟೀ ಯೂಸ್ ಮಾಡಿ. ಈ ತರ ನಾವು ಪ್ರಾಡಕ್ಟ್ ಅನ್ನ 100% ಯೂಸ್ ಮಾಡೋ ತರ ಅವ್ರಿಗೆ ಹೇಳ್ಕೊಡ್ಬೇಕು. ಯಾವಾಗ ನಾವು ಪ್ರಾಡಕ್ಟ್ ಅನ್ನ ಅವ್ರಿಗೆ 100% ಯೂಸ್ ಮಾಡಕ್ ಹೇಳ್ತೀವಿ, ಆಗ ಅವರು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಅನ್ನ ತಗೊಳ್ತಾರೆ. ನಮ್ಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ, ಎಷ್ಟು ಬೇಕಾದ್ರೂ ನಾವು ಪ್ರಾಡಕ್ಟ್ ಅನ್ನ ಹೇಳ್ಬೋದು. ಹಾಗೆ ನಾವು ಪ್ರಾಡಕ್ಟ್ ಕಿಟ್ ಮಿನಿಮಮ್ ನಮ್ಗೆ ಅವರಿಂದ ನಮ್ಗೆ 1000 ಪಾಯಿಂಟ್ ಆಗ್ಬೇಕು. ಆ ತರನೇ ನಾವು ಪ್ರಾಡಕ್ಟ್ ಕಿಟ್ ಅನ್ನ ರೆಡಿ ಮಾಡ್ಬೇಕು. ಫಸ್ಟ್ ಬಂದು ಪೇಸ್ಟ್, ಸೋಪು, ಕಾಫಿ, ಟೀ, ನೆಕ್ಸ್ಟ್ ನಮ್ಗೆ ಶಾಂಪು, ಬೇರೆ ಬೇರೆದು ಇನ್ನೂ ನಮ್ಗೆ ಮಸಾಜ್ ಆಯಿಲ್, ಬಾಡಿ ಲೋಷನ್, ನಮ್ಗೆ ಪರ್ಸನಲ್ ಕೇರ್ ಐಟಮ್ಸ್, ಏನಂದ್ರೆ ನಾವು ಮೇಕಪ್ ಆಗೋದಕ್ಕೆ ಬಂದ್ರೆ ಅಲ್ಲಿ ನಮ್ಗೆ ಲಾಟ್ ಆಫ್ ಪ್ರಾಡಕ್ಟ್ ಸಿಗತ್ತೆ. ಟೀ ಟ್ರೀ ಕ್ರೀಮು,
ಆಮೇಲೆ ಪೌಡರ್ ನಮ್ದೇ ಪೌಡರ್ ಟೀ ಟ್ರಿ ಕ್ರೀಮ್ ಒಟ್ಟಿಗೆ ಪೌಡರ್ ಈ ತರ ನಮ್ಗೆ ಎನಿ ಪ್ರಾಡಕ್ಟ್ಸ್ ನಾವು ಅವ್ರಿಗೆ ಹೇಳ್ತಾ ಹೋದಾಗ ಏನಾಗುತ್ತೆ ನಾವು ಯಾವ್ದನ್ನ ಮೇನ್ ಪ್ರಾಡಕ್ಟ್ ಅಂತ ಹೇಳ್ತೀವೋ ಅದನ್ನ ಅವ್ರಿಗೆ ಫಸ್ಟ್ ಕಿಟ್ ಮಾಡಿ ಕೊಟ್ಬಿಡ್ಬೇಕು. ನೆಕ್ಸ್ಟ್ ನಾವು ಏನ್ ಹೇಳ್ಬೇಕು ನೋಡಿ, ನಮ್ಮ ಹತ್ರ ಕಾಫಿನೇ 6 ಟೈಪ್ಸ್ ಇದೆ, ಟೀನೇ 6 ಟೈಪ್ಸ್ ಇದೆ. ನಿಮ್ಗೆ ಬೇಕಾದ್ರೆ ಲೂಸ್ ಪ್ಯಾಕೆಟು ಸಿಗತ್ತೆ. ನೀವು ಕಾಫಿ ಈ ಕಾಫಿ 2-in-1 ಕಾಫಿ ತಗೊಂಡಿದ್ರೆ ಅದ್ರ ಜೊತೆಗೆ 3-in-1 ಕಾಫಿ ಯೂಸ್ ಮಾಡಿ. ಡೇ ಬೈ ಡೇ 1-1 ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಯೂಸ್ ಮಾಡಿದಾಗ ನಿಮ್ಗೆ ಅದರಿಂದ ಏನ್ ಬೆನಿಫಿಟ್ ಸಿಗತ್ತೆ ಅದ್ರ ಬಗ್ಗೆ ನಾವು ಹೇಳ್ಬೇಕು. ಆ ತರ ನಾವು ಯೂಸರ್ 1 ಯೂಸರ್ 2 ಇಂದ ಮಿನಿಮಮ್ 50 ಯೂಸರ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನಾವು ಕಿಟ್ ಅನ್ನ ಅವ್ರಿಗೆ ನಾವು ಒಂದು ರೆಡಿ ಮಾಡಿ ಕೊಟ್ರೆ ಎಫ್ ಎಂ ಸಿ ಜಿ ಪ್ರಾಡಕ್ಟ್ ಅನ್ನ ನಮ್ಗೆ 50,000 ಪಾಯಿಂಟ್ಸ್ ಆಗತ್ತೆ. ಅಲ್ಲಿಗೆ ಅವರಿಗೂ ಬೆನಿಫಿಟ್ ಆಗತ್ತೆ, ಅವರಿಗೂ ಹೆಲ್ತ್ ವೈಸ್ ಬೆನಿಫಿಟ್, ನಮ್ಗೆ ವೆಲ್ತ್ ವೈಸ್ ಬೆನಿಫಿಟ್. ಎರಡು ಬೆನಿಫಿಟ್ ಅನ್ನ ನಾವು ಒಂದೇ ಇದರಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತ ಹೊಡಿಬಹುದು. ನೆಕ್ಸ್ಟ್ ಬಂದು ದ ಪ್ರಾಡಕ್ಟ್ಸ್ ಇಸ್ ಜಿನೈನ್ ಅಂಡ್ ಹ್ಯಾವಿಂಗ್ ಗುಡ್ ನ್ಯಾಚುರಲ್ ಫ್ಯಾಟ್ಸ್. ನಮ್ಗೆ ನ್ಯಾಚುರಲ್ ಫ್ಯಾಟ್ಸ್ ಇದೆ ಅಂದಾಗ ನಾವು 100% ಧೈರ್ಯವಾಗಿ ಹೇಳ್ಬಹುದು. ಒಂದೇದು. ಎರಡನೇದು, ನಮ್ಮ ಮನೆಯಲ್ಲಿ ನೀಲೇಶ್ ಅವ್ರು ಹೇಳಿದ್ರು ಹೇಗೆ ಪ್ರಾಡಕ್ಟ್ ನಾವು ಬಾತ್ರೂಮ್ ಹೋದ್ರೆ ನಮ್ದೇ ಕಾಣ್ಬೇಕು ಅಂತ, ಅದೇ ತರ ನಮ್ಮ ಮನೆಯಲ್ಲಿ ನಾವು ಎಲ್ಲಾ ಪ್ರಾಡಕ್ಟ್ ಅನ್ನು ಇಟ್ಕೊಂಡಿರ್ಬೇಕು. ಆಗ ನಾವು ಅದ್ರ ಬಗ್ಗೆ 100% ನಾವು ಅದನ್ನ ಒಂದು ತುಂಬಾ ಸ್ಟ್ರಾಂಗ್ ಆಗಿ ನಾವು ಅವ್ರಿಗೆ ಹೇಳ್ಬೋದು. ನೆಕ್ಸ್ಟ್ ರಿಸಲ್ಟ್ ಓರಿಯೆಂಟೆಡ್, ನಮ್ಮ ಪ್ರಾಡಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ, ಅದ್ರ ಬಗ್ಗೆ ಅವ್ರಿಗೆ ನೀಟಾಗಿ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಬಂದು ಅವ್ರಿಗೆ ನಾವು ಎಗೇನ್ ಅಂಡ್ ಅಗೇನ್ ಕೇಳ್ತಾ ಇರ್ಬೇಕು ಈ ಪ್ರಾಡಕ್ಟ್ ಯೂಸ್ ಮಾಡಿದಿರಾ ಏನಾಗಿದೆ ಅಂತ. ಆಗ ಅವ್ರು ಏನ್ ಮಾಡ್ತಾರೆ, ನಮ್ ತರನೇ ನಾವು ಹೇಗೆ 100% ಯೂಸರ್ ಆಗ್ತೀವಿ ಅದೇ ತರನೇ ಅವರು ಸಹ 100% ಯೂಸರ್, ನಮ್ಮ ಒಂದು ವೇನಲ್ಲೇನೆ ಅವರು ನಮ್ಮ ಹಿಂದೆ ಪಾತ್ ಇಡ್ತಾ ಬರ್ತಾರೆ. ಆಗ ನಾವು ಈ ಮಂತ್ ಅಲ್ಲಿ ನಾವು 50 ಮೆಂಬರ್ಸ್ಗೆ ಹೊಸ ಯೂಸರ್ಸ್ಗೆ ನಾವು ಕ್ರಿಯೇಟ್ ಮಾಡ್ತೀವಿ ಅಂದಾಗ ನೆಕ್ಸ್ಟ್ ಮಂತ್ ಲಿಸ್ಟ್ ಮಾಡಿ ಹೊಸ ಯೂಸರ್ಸ್ ಅನ್ನ ಮತ್ತೆ ಕ್ರಿಯೇಟ್ ಮಾಡ್ಬೇಕು. ಆಗ ನಮ್ಗೆ ಅಟ್ಲೀಸ್ಟ್ ಒಂದು 100 ಅಂದ್ರೆ 100,000 PV ನಾವು ದಾಟ್ತೀವಿ. ಆಗ ನಮ್ಗೆ ತುಂಬಾ ಎಂಥೂಸಿಯಾಸಮ್ ಇರುತ್ತೆ. ಆಗ ನೆಕ್ಸ್ಟ್ ಅವ್ರಿಗೆ ನಿಮ್ಗೆ ಫ್ರೀ ಮಾಡ್ಕೊಳ್ಳೋದು ಇನ್ನೊಂದ್ರ ಬಗ್ಗೆ ನಾವು ಅವ್ರಿಗೆ ಹೇಳ್ತಾ ಬರ್ತೀವಿ. ನೆಕ್ಸ್ಟ್ ಪ್ರತಿಯೊಬ್ಬರಿಗೂ ಸಹ ಈ ಕಿಟ್ ಬಗ್ಗೆನೆ ನಾವು ಹೇಳ್ಬೇಕು. ಕಿಟ್ ಬಗ್ಗೆ ಹೇಳಿದಾಗ ಅವ್ರಿಗೆ ಎಲ್ಲಾ ಪ್ರಾಡಕ್ಟ್ ಕೈಗೆ ಸಿಗತ್ತೆ. ಆಗ ಅವರು 1-by-1 ಯೂಸ್ ಮಾಡ್ದಂಗೆ, ಯಾಕಂದ್ರೆ ನಾವು ಒಂದ್ ಸಿಂಗಲ್ ಪ್ರಾಡಕ್ಟ್ ಹೇಳಿದಾಗ ಅವ್ರಿಗೆ ರಿಸಲ್ಟ್ ಬರೋದಿಲ್ಲ. ಯಾಕಂದ್ರೆ ಅವರು ಒಂದು ಬಾಡಿ ಎಂಜಿನ್ಸ್ ಎಷ್ಟು ಹಾಳಾಗಿರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಒಂದು ಕಿಟ್ ಅನ್ನ ಅವ್ರಿಗೆ ಹೇಳಿದಾಗ, ಒಂದು ಸ್ಟಾರ್ಟಲ್ ಕಿಟ್ ಅನ್ನ ಹೇಳಿದಾಗ ಅವರಿಗೆ 1-by-1 ಯಾವುದೋ ಒಂದು ಪ್ರಾಡಕ್ಟ್ ಅಲ್ಲಿ ಬೇಗ ರಿಸಲ್ಟ್ ಬಂದ್ಬಿಡುತ್ತೆ. ಆಗ ಅವ್ರು ನಮ್ಮ ಪ್ರಾಡಕ್ಟ್ ಅನ್ನ ಫೈತ್ ಅಂಡ್ ಟ್ರಸ್ಟ್ ಅಲ್ಲಿ ಬೇಗ ತಗೊಳ್ತಾ ಹೋಗ್ತಾರೆ. ಆಗ ನಮ್ಗೂ PV ಆಗತ್ತೆ, ಅವರು ಯೂಸರ್ ಆಗ್ತಾರೆ, ನಮಗೂ ವೆಲ್ತ್ ಸಿಗತ್ತೆ, ನಮಗೂ ಪ್ರಮೋಷನ್ ಸಿಗತ್ತೆ. ರೆಗ್ಯುಲರ್ಲಿ ಪ್ರಮೋಟ್ ದೆಮ್ ಟು ಹೌ ಇಟ್ ಫೀಲ್ಸ್, ಹೇಗೆ ನಿಮ್ಗೆ ಫೀಲ್ ಆಗ್ತಿದೆ, ಫೀಲ್ ಆಗ್ತಿಲ್ಲ ಅಂದ್ರೆ ಯಾಕೆ ಆಗ್ತಾ ಇಲ್ಲ, ಇದನ್ನೆಲ್ಲ ನಾವು ಕಂಡಿಡ್ಕೋಬೇಕು. ಕನೆಕ್ಟ್ ದೆಮ್ ಸೋಷಿಯಲ್ ಮೀಡಿಯಾ ಥ್ರೂದಲ್ಲಿ ನಾವು ಹೇಗೆ ಒಂದು ಜಸ್ಟ್ ಒಂದು ಪಿಕ್ಚರ್ ತೋರಿಸೋದು, ನೋಡ್ರಿ ಇವ್ರಿಗೆ ಒಂದು ಗ್ಯಾಂಗ್ರೀನ್ ಆಗಿತ್ತು, ನಮ್ಮ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಈ ತರ ರಿಸಲ್ಟ್ ನೋಡಿ, ಈ ಪಿಕ್ಚರ್ ನೋಡಿ ಅಂತ ನಾವು ಅದನ್ನ ನಾವು ಅವ್ರಿಗೆ ಟೆಸ್ಟಿಮೋನಿಯಲ್ಸ್ ಥ್ರೂ ಅವ್ರಿಗೆ ಒಂದು ಯೂಸರ್ ಆಗಿ ಇನ್ನೂ ಜಾಸ್ತಿ ಪ್ರಮೋಟ್ ಮಾಡ್ಬೋದು. ಅಥವಾ ಒಂದು ಹೇರ್ ಫಾಲ್ ನೋಡಿ ಈ ತರ ಇತ್ತು, ನಮ್ಮ ನೀಲಿ ತೈಲಂ ಉಪಯೋಗಿಸಿ ಈ ತರ ಆಗಿದೆ, ಈ ತರ ನಾವು ಅವ್ರಿಗೆ ಹೇಳ್ಬೇಕು. ಪ್ರತಿಯೊಂದನ್ನು ಸಹ ನಾವು ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಕೆಲವು ಟೆಸ್ಟಿಮೋನಿಯಲ್ಸ್, ಕೆಲವು ಯೂಸರ್ಸ್, ಕೆಲವು ವಿಡಿಯೋಸ್, ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗೆ ಅವ್ರಿಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಕೆಲವು ಟೈಮ್ ನಾವು ಪ್ರಾಡಕ್ಟ್ ಕೊಟ್ಟಾಗ ಅದರಲ್ಲಿ ಅಡ್ವರ್ಸ್ ಅಂದ್ರೆ ರಿಫ್ಲೆಕ್ಷನ್ ಪಾರ್ಟ್ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಗೋ ಥ್ರೂ ಮಾಡ್ಬಿಡ್ತಾರೆ. ಎಸೆನ್ಷಿಯಲಿ ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ನೊಬ್ರದ್ದು ನೀಲೇಶ್ ಅವ್ರದ್ದು ಇರ್ಬೋದು, ಅಥವಾ ನಮ್ದಿರ್ಬೋದು ಇನ್ನೊಬ್ರದ್ದು ಇರ್ಬೋದು, ಈ ತರ ಅವ್ರು ಗೋ ಥ್ರೂ ಮಾಡ್ಬಿಡ್ತಾರೆ. ಆಗ ಅವ್ರು ನಮ್ಮನ್ನ ಪದೇ ಪದೇ ಕೇಳಕ್ಕೆ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿ ನಾವು ಅವ್ರನ್ನ 100% ಯೂಸರ್ ಅನ್ನಾಗಿ ಮಾಡ್ಬೇಕು. ನೆಕ್ಸ್ಟ್ ನಾವು ಒಂದು ಹೇಳ್ಬೇಕು, ಅವ್ರನ್ನ ನಾವು ಕೂರ್ಸ್ಕೊಂಡಿರ್ತೀವಿ, ಅವ್ರಿಗೆ ಪ್ರಾಡಕ್ಟ್ ಹೇಳ್ತೀವಿ, ಆಗ ಅವ್ರಿಗೆ ನಾವು ಒಂದು ಮೇಕ್ ದೆಮ್ ಎ ಸ್ಲೋಗನ್, ಒಂದು ಸ್ಲೋಗನ್ ಅನ್ನ ಹೇಳ್ಬೇಕು. ಯಾಕಂದ್ರೆ ಅವರು ಓಕೆ ನೋ ಪ್ರಾಬ್ಲಮ್ ನಾಳೆ ನಾನು ಬರ್ತೀನಿ ಈ ತರ ಏನಾದ್ರೂ ಒಂದು ಹೇಳ್ತಾರೆ ಅಂತ ನಮ್ಗೆ ಆ ಸಿಚುಯೇಷನ್ ಕಂಡು ಬಂದ್ರೆ ಟುಮಾರೋ ಇಸ್ ಟೂ ಲೇಟ್, ನಾಳೆ ಅನ್ನೋದು ತುಂಬಾ ಲೇಟ್ ಆಗ್ಬಿಡುತ್ತೆ ರೀ. ಇವತ್ತೆಲ್ಲ ಒಂದ್ ಸೆಕೆಂಡ್ಗೂ ತುಂಬಾ ಬೆಲೆ ಇದೆ. ಯೆಸ್ಟರ್ಡೇ ಇಸ್ ಓವರ್, ನೆನ್ನೆ ಮುಗ್ದೋಗಿದೆ, ಬಿಟ್ಬಿಡಿ, ನೀವು ತಲೆನೆ ಕೆಡಿಸ್ಕೋಬೇಡಿ. ನೌ ಈಸ್ ಎಕ್ಸಾಕ್ಟ್ಲಿ ದ ರೈಟ್ ಮೂಮೆಂಟ್ ಟು ಸ್ಟಾರ್ಟ್. ನೋಡಿ ಇವತ್ತು ನಿಮ್ಗೆ ಈ ಗೆನೋಡರ್ಮ ಅನ್ನೋದು ನಿಮ್ಗೆ ಒಂದು ಬ್ಲೆಸ್ಸಿಂಗ್, ಈ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಆದ್ರೆ ನೀವು ಇದನ್ನ ಕೈ ಬಿಡ್ಲೇಬೇಡಿ. ಯಾಕೆ ಅಂತಂದ್ರೆ ನಿಮ್ಗೆ ಇಟ್ಸ್ ಎ ಎಕ್ಸಾಕ್ಟ್ ಟೈಮ್ ಟು ನೀವು ಒಂದು ಯೂಸರ್ ಆಗಿ ನಿಮ್ಗೆ ಎಕ್ಸಾಕ್ಟ್ ಟೈಮ್ ಇವತ್ತು. ಹಾಗಾಗಿ ನೀವು ಇದನ್ನ ನಾವು ಒಂದು ಸ್ಲೋಗನ್ ಅನ್ನ ಅವ್ರಿಗೆ ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ನಾವು ನೋಡ್ತೀವಿ, ನಾವು ಈ ಪ್ರಾಡಕ್ಟ್ ಅನ್ನ ಒಂದು ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಇದರಲ್ಲಿ ಒಂದು 52% ನ್ಯಾಚುರಲ್ ಪ್ರಾಡಕ್ಟ್ಸ್ ಗ್ರೋತ್ ರೇಟ್ ಇದೆ. ನಮ್ಮ ಒಂದು ಗೂಗಲ್ ಅಲ್ಲಿ ಹೋಗಿ ನಾವು ಗ್ರೋತ್ ರೇಟ್ ನ್ಯಾಚುರಲ್ ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡಿದ್ರೆ, ಹಾಗಾಗಿ ನಾವು ಎನಿ ಟೈಮ್ ಎನಿವೇರ್ ಎಲ್ಸ್ವೇರ್ ನಾವು ಎಲ್ಲಾದ್ರೂ ಈ ಪ್ರಾಡಕ್ಟ್ ಅನ್ನ ಹೇಳಿದ್ರು ಅವರು 100% ಯೂಸ್ ಮಾಡೇ ಮಾಡ್ತಾರೆ. ಹಾಗಾಗಿ ಇವತ್ತು ನನ್ಗೆ ತುಂಬಾ ಶಾರ್ಟ್ ಟೈಮ್ ಇದೆ, ನನ್ಗೆ ಕೊಟ್ಟಿರೋ 10 ನಿಮಿಷನ ಕರೆಕ್ಟ್ ಆಗಿ ಮುಗಿಸಿದೀನಿ. ಎಲ್ಲರೂ ಹೇಗೆ ಪ್ರಾಡಕ್ಟ್ ಅನ್ನ ಜಿನೈನ್ ಆಗಿ
ಯೂಸ್ ಮಾಡಬಹುದು. ಇನ್ನು ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಬರೋದಿದೆ, ಅದರಲ್ಲೂ ಯೂಸ್ ಮಾಡ್ಬೋದು. ಯಾಕಂದ್ರೆ ನಮ್ಗೆ ಕಾಫಿ ಕುಡಿದು ಟೀ ಕುಡಿದು ಈ ತರ ಟೈಮೇ ಸಾಕಾಗೋದಿಲ್ಲ ಒನ್ ಬೈ ಒನ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ, ಅಷ್ಟು ಪ್ರಾಡಕ್ಟ್ ಇದೆ. ಹಾಗಾಗಿ ಪ್ರಾಡಕ್ಟ್ ಬಗ್ಗೆ ನಾವು 100% ಯೂಸರ್ ಆಗಿ ಖಂಡಿತ ಮಾಡ್ಬೋದು ಅಂತ ಹೇಳ್ತಾ ಇವತ್ತು ಲೀಡರ್ಶಿಪ್ ಫೌಂಡೇಶನ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆ, ಥ್ಯಾಂಕ್ ಯು ಸಾವಿತ್ರಿ ಅವರೇ. ನಿಮ್ಮ ಜೋಶ್ ತುಂಬಾ ಜೋಶ್ ಅಲ್ಲಿ ಮಾತಾಡ್ತಾರೆ, ಜೋಶ್ ಅಲ್ಲಿ ಮಾತಾಡೋದ್ರಲ್ಲಿ ಕೆಲವೇ ಲೀಡರ್ಸ್ ಅಲ್ಲಿ ನೀವೊಬ್ರು. ನಿಮ್ಮ ಜೋಶ್ ನೋಡಿನೇ ಜನ ತಗೊಳ್ಳೇಬೇಕು, ಯಾಕಂದ್ರೆ ನೀವು 100% ಎಲ್ಲಾ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೀರಿ ಅಂತ ಅದರಿಂದ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮ್ಗೂ, ನಿಮ್ ಫ್ಯಾಮಿಲಿಗೂ, ಎಲ್ರಿಗೂ, ನಿಮ್ ಟೀಮಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಸ್ಪೀಕರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನೆಟ್ ಸ್ಪೀಕರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೆಟ್ವರ್ಕ್ ಮಾರ್ಕೆಟಿಂಗ್. ಈಗ ನೀವು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡದಂತ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಹೇಗೆ ಮಾಡಬಹುದು, ಯಾವ ರೀತಿ ಮಾಡ್ಲಿಕ್ಕೆ ಆಗ್ತದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದ್ರ ಬಗ್ಗೆ ನಮ್ಗೆ ತಿಳಿಸೋಳಿಕ್ಕೆ ರೈಟ್ ಲೀಡರ್ ನಮ್ ಜೊತೆಗಿದ್ದಾರೆ. ಸೊ ಅವ್ರು ಹೆಂಗೆ ಎನರ್ಟಿಕ್ ಲೀಡರ್ ಅಂತ ಹೇಳ್ಬೋದು. ಸೊ ನಮ್ಗೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ, ಯಾಕಂದ್ರೆ ಮಾತಾಡಿದ್ರೆ ದಿನಕ್ಕೆ 500 PV ಮಾಡ್ತೀವಿ ಅಂತ ಹೇಳ್ತಾರೋ. ಸೊ ಅಂತ ಒಂದು ಲೀಡರ್ ನಮ್ ಜೊತೆಗಿದ್ದಾರೆ. ಈಸ್ ನನ್ ಅದರ್ ದನ್ ಮಂಜುನಾಥ್, ಆಲ್ ದ ವೇ ಫ್ರಮ್ ಆಯನೂರ್ ಶಿವಮೊಗ್ಗ. ನಾನು ಅವರಿಗೆ ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಜಸ್ಟ್ ಸಿನ್ಸ್ ವೆರಿ ಅಂದ್ರೆ DX ನಲ್ಲಿ ಅವರಿಗೆ ತುಂಬಾ ಅವಧಿ ಕಮ್ಮಿ ಅವಧಿಯಲ್ಲಿ ಅವರೀಗ ಪ್ರಮೋಷನ್ ಆಗ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಮಂಜುನಾಥ್. ಮಂಜುನಾಥ್, ಓಕೆ ಓಕೆ. ನಾನು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಲೀಡರ್ಶಿಪ್ ಫೌಂಡೇಶನ್ ಗೆ ಒಂದು ಧನ್ಯವಾದವನ್ನು ತಿಳಿಸ್ತೇನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ಒಂದು ಅತ್ಯುತ್ತಮವಾದಂತ ಒಂದು ಅವಕಾಶಗಳ ಆಗರ ಅಂತೇಳಿ. ಈಗ ಒಂದು 4 ಪಾಯಿಂಟ್ಸ್ ಓದ್ತೀನಿ ನಾನು. ಶ್ರೀಮಂತಿಕೆ ಕೆಲವೇ ಕೆಲವರ ಸೊತ್ತು ಅಂತ ಭಾವಿಸಿ ನಾವು ಶ್ರೀಮಂತರಾಗಲು ಅರ್ಹರಲ್ಲ ಎಂದು ಕೊಂಡಿರುತ್ತೇವೆ. ಆದರೆ ನೈಜ ಸಂಗತಿ ಎಂದರೆ ಶ್ರೀಮಂತರಾಗುವ ಹಕ್ಕು ಎಲ್ಲರಿಗೂ ಇದೆ ಮತ್ತು ಉತ್ತಮ ಮಾರ್ಗ ಲಭ್ಯವಿದೆ. ಅಂತಹ ಉತ್ತಮ ಯೋಗ್ಯ ಮಾರ್ಗಗಳಲ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್. ನಾವು ಬದುಕುತ್ತಿರುವ ಯುಗ ಸ್ಪರ್ಧಾತ್ಮಕ ಯುಗ, ಕಲಿಯುವ ಯುಗ, ಅವಕಾಶಗಳ ಮಹಾಪೂರವನ್ನೇ ಹೊಂದಿರುವಂತಹ ಯುಗ. ಅನಂತ ಅವಕಾಶಗಳ ಹೆಬ್ಬಾಗಿಲು ಈ ನೆಟ್ವರ್ಕ್ ಮಾರ್ಕೆಟಿಂಗ್. ಈ ಮಾರುಕಟ್ಟೆ ವಿಧಾನದಲ್ಲಿ ಸೋಲೆಂಬುದೇ ಇಲ್ಲ, ಎಲ್ಲರೂ ವಿಜಯಶಾಲಿಗಳಾಗಬಹುದು. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಖಾತರಿ. ಸೋಲಿನ ಅಥವಾ ನಷ್ಟಕ್ಕೆ ಒಳಗಾಗುವ ಯಾವುದೇ ಭೀತಿ ಇರುವುದಿಲ್ಲ. ನ್ಯಾಯಮಾರ್ಗದಲ್ಲಿ ರಾಜಮಾರ್ಗದಲ್ಲಿ ಗೌರವಾಧಾರಗಳೊಂದಿಗೆ ಹಣ ಗಳಿಸುವ ಒಂದು ಉತ್ತಮ ಮಾರ್ಗ ಈ ನೆಟ್ವರ್ಕ್ ಮಾರ್ಕೆಟಿಂಗ್. ಯಾರಿಗೂ ಮೋಸಗೊಳಿಸದೆ, ಸೋಲಿಸದೆ, ನಷ್ಟ ಉಂಟು ಮಾಡದೆ ನೈತಿಕ ನಿಯಮಗಳನ್ನು ಪಾಲನೆ ಮಾಡುತ್ತಾ ಹಣ ಗಳಿಸುವ ಯೋಗ್ಯ ಮಾರ್ಗ, ರಾಜಮಾರ್ಗ, ನೈತಿಕ ಮಾರ್ಗ ಈ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಲಿರುವಂತಹ ಅತ್ಯುತ್ತಮವಾದ ಮಾರ್ಗ ಅಂತ. ಫ್ರೆಂಡ್ಸ್, ಈಗ ನಾವೆಲ್ಲ ಒಂದು ಉತ್ತಮವಾದ ಒಂದು ಫೀಲ್ಡ್ ಅಲ್ಲಿ ಇದೀವಿ, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಅಂದ್ರೆ ಅಡ್ವಾಂಟೇಜಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು, ಟ್ರೆಡಿಷನಲ್ ಲೈಫಿಗೂ ಮತ್ತೆ ಸಾರಿ ಟ್ರೆಡಿಷನಲ್ ಬಿಸ್ನೆಸ್ಗೂ ಮತ್ತು ನೆಟ್ವರ್ಕ್ ಬಿಸ್ನೆಸ್ಗೆ ಇರುವಂತಹ ವ್ಯತ್ಯಾಸಗಳೇನು ಅಂತ ಸುಮ್ಮನೆ ಒಂದು 10 ಪಾಯಿಂಟ್ ನಾನು ಒಂದು 3-4 ನಿಮಿಷ ಹೇಳ್ಬಿಡ್ತೀನಿ, ಟೈಮ್ ಶಾರ್ಟ್ ಇದೆ. ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಲು ಇರುವಂತ ಉತ್ತಮ ಮಾರ್ಗ ಅಂದ್ರೆ ಟು ಹ್ಯಾವ್ ಫೈನಾನ್ಷಿಯಲ್ ಫ್ರೀಡಮ್. ಅಂದ್ರೆ ನಮಗೆ ಅಗತ್ಯಕ್ಕಿಂತ ಅಗತ್ಯ ಇರುವಷ್ಟು ಹಣವನ್ನ ಮತ್ತು ನಾವು ಬಯಸಿದಾಗ ಖರ್ಚು ಮಾಡಲಿಕ್ಕೆ ಸಾಕಷ್ಟು ಹಣವನ್ನು ಹೊಂದುವಂತ ಒಂದು ವ್ಯವಸ್ಥೆ, ಅದನ್ನು ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ಅಂದ್ರೆ ನಾವು ಎಷ್ಟು ಬಯಸ್ತೀವೋ ಅಷ್ಟು ಹಣವನ್ನು ನಾವು ಹೊಂದಲು ಇರುವಂತ ಒಂದು ಪಡೆಯಲು ಇರುವಂತ ಒಂದು ಉತ್ತಮವಾದ ಮಾರ್ಗ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಡೆಬ್ಟ್ ಫ್ರೀ ಲೈಫ್ ಅಂದ್ರೆ ಸಾಲದಿಂದ ಮುಕ್ತಿ. ಅಂದ್ರೆ ಈಗ ನಾವು ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತೀವಿ, ನಮ್ಮ ಪ್ರೆಸೆಂಟ್ ಆದಾಯಕ್ಕೂ ನಮ್ಮ ಖರ್ಚುಗಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರ್ತದೆ, ಹಾಗಾಗಿ ನಾವು ಸಾಲಕ್ಕೆ ಹೋಗಿರ್ತೀವಿ. ಹಾಗಾಗಿ ಅಂತ ಒಂದು ಸಾಲದಿಂದ ನಾವು ಮುಕ್ತಿಯನ್ನು ಪಡೆಯಬೇಕು ಅಂತಂದಾಗ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತ ಅಂತ ನನ್ನ ಒಂದು ಭಾವನೆ. ನಮ್ಮ ಜೀವನವನ್ನು ನಮಗಿಷ್ಟದಂತೆ ಜೀವಿಸುವುದು ಅಥವಾ ಜೀವಿಸಲಿಕ್ಕೆ ಇರುವಂತಹ ಸ್ವಾತಂತ್ರ್ಯವನ್ನು ಹೊಂದಲಿರುವ ಏಕೈಕ ಮಾರ್ಗ ಅಂದ್ರೆ ಟು ಲೀವ್ ಅವರ್ ಲೈಫ್ ಆಸ್ ಯು ವಾಂಟ್. ಅಂದ್ರೆ ನಮ್ಮ ಒಂದು ಜೀವನವನ್ನು ನಾವು ಬಯಸದಂತೆ ಹೊಂದಲಿರುವಂತಹ ಒಂದು ಹೊಂದಲಿಕ್ಕೆ ಒಂದು ಅವಕಾಶ ಇರುವಂತ ಒಂದು ಉತ್ತಮವಾದ ಇಂಡಸ್ಟ್ರಿ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಟು ಹ್ಯಾವ್ ಗುಡ್ ಲೈಫ್ ಸ್ಟೈಲ್ ಅಂದ್ರೆ ಒಂದು ಉತ್ತಮವಾದ ಜೀವನ ಶೈಲಿಯನ್ನ ಹೊಂದಲು ಇರುವಂತಹ ಒಂದು ಸರಳವಾದ ಸುಂದರವಾದ ಮಾರ್ಗ ಅಂತ ನಾವು ಹೇಳ್ಬೋದು. ಅಂದ್ರೆ ಈಗ ನಾವು ಜೀವನ ಮಾಡ್ತಾ ಇದೀವಿ ಈಗ ಅಂದ್ರೆ, ಆದ್ರೆ ನಮಗಿಷ್ಟದ ಜೀವನ ಶೈಲಿಯನ್ನು ಹೊಂದಬೇಕು, ನಾವು ಒಂದು ಒಳ್ಳೆ ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಒಂದು ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ಪಡಿಬೇಕು, ಸಾಕಷ್ಟು ವಿದೇಶ ಪ್ರಯಾಣ ಮಾಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಅನ್ಸ್ಕೊಳ್ಬೇಕು, ಕಂಪನಿಯಲ್ಲಿ ಒಬ್ಬ ಒಳ್ಳೆ ರೆಕಗ್ನೈಸ್ಡ್ ಪರ್ಸನ್ ಆಗ್ಬೇಕು DX ನಲ್ಲಿ ಅಂತ ಆ ರೀತಿ ಒಂದು ನಮ್ದು ಒಂದು ಕನ್ಸುಗಳಿರ್ತದೆ. ಆ ರೀತಿ ಒಂದು ಗುಡ್ ಲೈಫ್ ಸ್ಟೈಲ್ ಹೊಂದಲಿಕ್ಕೆ ಇರುವಂತ ಒಂದು ಸರಳವಾದ ಸುಂದರವಾದ ಮಾರ್ಗ ಅಂತಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್. ಅದು ಇದರಲ್ಲಿ ಸಾಧ್ಯತೆ ಇದೆ.
ಅಗತ್ಯವಾದ ಹಣ ಮತ್ತು ಸಮಯಗಳನ್ನು ಹೊಂದಲಿರುವ ಏಕೈಕ ವ್ಯವಸ್ಥೆ. ಅಂದ್ರೆ ನಮಗೆ ಎಷ್ಟು ಸಫಿಷಿಯಂಟ್ ಹಣ ಬೇಕು ಮತ್ತು ಪ್ರಾಪರ್ ಟೈಮ್, ನಾವು ನಮಗೆ ಇಷ್ಟವಾದ ಸಮಯ ಅಂದ್ರೆ ಟೈಮ್ ಫ್ರೀಡಮ್, ಟೈಮ್ ಫ್ರೀಡಮ್ ಮತ್ತು ಮನಿ ಫ್ರೀಡಮ್ ಎರಡೂ ಸಹ ಇದರಲ್ಲಿ ಸಿಗುವಂತ ಒಂದು ಉತ್ತಮವಾದ ವ್ಯವಸ್ಥೆಯನ್ನ ಅಂತಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಅಂದ್ರೆ ಯುವರ್ ಲೈಫ್ ಲೈವ್ ಯುವರ್ ಲೈಫ್ ಆಸ್ ಯುವರ್ ಚಾಯ್ಸ್, ಅಂದ್ರೆ ನಮ್ಮ ನಾವು ಬಯಸಿದಂತೆ ನಾವು ಬದುಕಲು ಇರುವಂತಹ ಸ್ವಾತಂತ್ರ್ಯ ಅಂತಂದ್ರೆ ಅಂತ ಒಂದು ಅವಕಾಶವನ್ನು ಕೊಡುವಂತ ಇಂಡಸ್ಟ್ರಿ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಜೀವನ ಪೂರ್ತಿ ಕೆಲಸದ ದಾಸ್ಯದಿಂದ ಮುಕ್ತಿ ಹೊಂದಲು ಇರುವಂತ ಒಂದು ಸುಂದರವಾದ ಮಾರ್ಗ, ಅಂದ್ರೆ ಟು ಓವರ್ಕಮ್ ಲೈಫ್ ಟೈಮ್ ವರ್ಕಿಂಗ್ ರಿಸ್ಕ್. ಅಂದ್ರೆ ನಾವು ರಿಟೈರ್ಮೆಂಟ್ ಆದ್ರೂ ರಿಟೈರ್ಮೆಂಟ್ ನಂತರ ನಾವು ಸಾಕಷ್ಟು ನಾವು ಶ್ರಮ ಹಾಕಿ ನಮ್ಮ ಜೀವನದ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ನಾವು ದುಡಿತಾ ಹೋಗ್ತಾ ಇರ್ತೀವಿ. ಹಾಗಾಗಿ ಅಂತ ಒಂದು ರಿಸ್ಕ್ ಇಂದ ನಾವು ಹೊರಗೆ ಬರಬೇಕು ಅಂದ್ರೆ ಒಂದು ಶಾರ್ಟ್ ಟೈಮ್ ಅಲ್ಲಿ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನಾವು ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ನಾವು ಬಿಟ್ರೆ ನಮಗೆ ಸಮ್ ಟೈಮ್ ಆದ್ಮೇಲೆ ನಾವು ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೂ ನಮಗೆ ಸಾಕಷ್ಟು ಮನಿ ಫ್ಲೋ ಆಗ್ತದೆ ಈ ಒಂದು ಸಿಸ್ಟಮ್ ಅಲ್ಲಿ. ಅಂತ ಒಂದು ಆದಾಯವನ್ನು ಪಡೆಯಲಿಕ್ಕೆ ಇರುವಂತ ಒಂದು ಉತ್ತಮವಾದ ಮಾರ್ಗ ಅಂತಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ಆ ರೀತಿ ಆರ್ಥಿಕ ಪ್ರಗತಿಯ ಬಗ್ಗೆ ಆಳವಾದ ಜ್ಞಾನ ಮತ್ತು ಪ್ರಾಯೋಗಿಕ ತರಬೇತಿ ಹೊಂದಲಿರುವ ಏಕೈಕ ಮಾರ್ಗ ಅಂದ್ರೆ ನಮ್ಮ ಒಂದು ಫೈನಾನ್ಷಿಯಲ್ ಗ್ರೋತ್ ಮತ್ತೆ ಪ್ರಾಕ್ಟಿಕಲ್ ಟ್ರೈನಿಂಗ್, ಈ ಎರಡನ್ನು ಸಹ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ನಮಗೆ ಹೇಳ್ಕೊಡ್ತಾರೆ. ಅಂದ್ರೆ ಫೈನಾನ್ಷಿಯಲ್ ಗ್ರೋತ್ ಅಂದ್ರೇನು ಮತ್ತೆ ಅದನ್ನ ಪಡಲಿಕ್ಕೆ ನಾವು ಆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಪಡಲಿಕ್ಕೆ ನಾವು ಯಾವ ರೀತಿ ನಾವು ಟ್ರೈನ್ ಅಪ್ ಆಗ್ಬೇಕು ಅಂತೇಳಿ ಏನಾದ್ರೂ ನಮಗೊಂದು ಮಾಹಿತಿನ ಕೊಡ್ತಾರೆ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ. ಯಾಕಂದ್ರೆ ಬೇರೆ ಯಾವ ಒಂದು ಕನ್ವೆನ್ಷನಲ್ ಬಿಸ್ನೆಸ್ ಇರ್ಬೋದು, ಕನ್ವೆನ್ಷನಲ್ ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಅದರಲ್ಲಿ ಇವೆಲ್ಲ ವಿಚಾರಗಳು ಸಿಗೋದಿಲ್ಲ. ಸೊ ಹಾಗೆ ಸಾಕಷ್ಟು ಜನರೊಂದಿಗೆ ಬೆರೆಯಲು ಮತ್ತು ನಮ್ಮ ವ್ಯಕ್ತಿತ್ವ ವಿಕಾಸಗೊಳಿಸಿಕೊಳ್ಳಲಿರುವ ಒಂದು ಉತ್ತಮ ವ್ಯವಸ್ಥೆ ಅಂದ್ರೆ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಅನ್ನ ಇದ್ ಮಾಡ್ಕೊಳ್ಲಿಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಲಿಕ್ಕೆ ಮತ್ತೆ ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಈ ಒಂದು ಇಂಡಸ್ಟ್ರಿನಲ್ಲಿ ಸಾಕಷ್ಟು ಅವಕಾಶಗಳಿದೆ. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದೊಂದು ಅದ್ಭುತವಾದ ಒಂದು ಉಪಯೋಗ, ಅದು ಅಡ್ವಾಂಟೇಜಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂಡ್ ಇನ್ಕ್ರೀಸಿಂಗ್ ಅವರ್ ಫ್ರೆಂಡ್ ಸರ್ಕಲ್. ನೂರಾರು ವರ್ಷಗಳ ಸಮೃದ್ಧಿಗಾಗಿ ಜನರನ್ನು ಬೆಳೆಸಿ ನಾವು ಬೆಳೆಯಲಿರುವ ಉತ್ತಮ ವ್ಯವಸ್ಥೆ ಅಂದ್ರೆ ನೂರಾರು ವರ್ಷಗಳ ಸಮೃದ್ಧಿ ಅಂದ್ರೆ ಈಗ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ವರ್ಷದ ಸಮೃದ್ಧಿ ಬೇಕು ಅಂದ್ರೆ ನಾವು ಧಾನ್ಯಗಳನ್ನು ಬೆಳೆಯಬೇಕು, 5 ವರ್ಷದ ಸಮೃದ್ಧಿ ಬೇಕು ಅಂದ್ರೆ ಒಂದು ಹಣ್ಣಿನ ಬೆಳೆ, ಅಡಿಕೆ ಬೆಳೆ ಅಥವಾ ಒಂದು ತೆಂಗಿನ ಮರವನ್ನು ಬೆಳೆ ಅಂತ ಹೇಳ್ತಾರೆ. ಲೈಫ್ ಟೈಮ್ ಇನ್ಕಮ್ ಬೇಕು ಅಂದ್ರೆ ಜನರನ್ನು ಬೆಳೆಸಬೇಕು ಅಂತ ನಾವು ಹೇಳ್ತೀವಿ. ಹಾಗೆ ನೂರಾರು ವರ್ಷಗಳ ಸಮೃದ್ಧಿಯನ್ನು ನಮಗೆ ಬೇಕು ಅಂತಂದ್ರೆ ನಾವು ಪೀಪಲ್ಸ್ ಅನ್ನ ಬೆಳೆಸಲೇಬೇಕು. ಅಂದ್ರೆ ವಿನ್ ವಿನ್ ಪ್ಲಾನ್, ಇದು ವಿನ್ ವಿನ್ ಬಿಸ್ನೆಸ್. ಇದು ನೂರಾರು ವರ್ಷಗಳ ಸಮೃದ್ಧಿ ಬೇಕೊಂದು ಸಮೃದ್ಧಿಗಾಗಿ ಜನರನ್ನು ಬೆಳೆಸಿ ನಾವು ಬೆಳೆದಿರುವ ಒಂದು ಉತ್ತಮ ವ್ಯವಸ್ಥೆ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಅದನ್ನ ನಾವು ವಿನ್ ವಿನ್ ಪ್ಲಾನ್ ಅಂತ ಕರಿತೀವಿ. ನಮ್ಮನ್ನು ನಂಬಿ ಬಂದವರನ್ನ ಬೆಳೆಸುವುದರೊಂದಿಗೆ ನಾವು ಬೆಳೆಯಲು ಸಾಧ್ಯತೆ ಇರುವ ಏಕೈಕ ಮಾರ್ಗ. ನೋಡ್ರಿ, ಇದು ಎಷ್ಟೊಂದು ಒಳ್ಳೆ ಕಾನ್ಸೆಪ್ಟ್ ಅಂತಂದ್ರೆ ನಮ್ಮನ್ನು ನಂಬಿ ಯಾರು ಬರ್ತಾರೆ ಈ ಸಿಸ್ಟಮ್ ಒಳಗೆ, ಅವರನ್ನ ಬೆಳೆಸೋದ್ರ ಮುಖಾಂತರ ನಾವು ಬೆಳೆಯುವಂತ ಒಂದು ಉತ್ತಮವಾದ ವ್ಯವಸ್ಥೆ, ಟ್ರಸ್ಟ್ ವರ್ದಿ ಬಿಸ್ನೆಸ್ ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ವಿನ್ ವಿನ್ ಪ್ಲಾನ್ ಅಂತ ನಾವು ಕರಿಬಹುದು. ಅಂದ್ರೆ ಅವರನ್ನು ಸಹ ಬೆಳೆಸಿ ಅದರ ಮುಖಾಂತರ ನಾವು ಸಹ ಬೆಳೆಯುವಂತ ಒಂದು ಉತ್ತಮವಾದ ಅವಕಾಶ ಇರುವಂತ ಮಾರ್ಗ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಆಮೇಲೆ ನಮ್ಮ ನಂತರದ ಪೀಳಿಗೆಗೆ ಒಂದು ಸಂಪತ್ತು ಸೃಷ್ಟಿಸುವ ಇರುವ ಅತ್ಯುತ್ತಮ ಮಾರ್ಗ ಅಂದ್ರೆ ಲೀವೇ ಲೆಗಸಿ. ಅಂದ್ರೆ ಒಂದು ನಮ್ಮ ನಂತರವೂ ಸಹ ನಮ್ಮ ಪೀಳಿಗೆಗೆ ಸಾಕಷ್ಟು ಆದಾಯದ ಒಂದು ಮೂಲವನ್ನು ಸೃಷ್ಟಿ ಮಾಡಿ ಹೋಗುತ್ತಿರುವಂತ ಒಂದು ಅತ್ಯುತ್ತಮ ಮಾರ್ಗ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಸಾಮಾನ್ಯ ಜನರು ಗಳಿಸಿ ಉಳಿಸಿ ಬೆಳೆಯಲಿರುವ ಏಕೈಕ ಮಾರ್ಗ ಅಂದ್ರೆ ನೋ ಕ್ವಾಲಿಫಿಕೇಶನ್. ಅಂದ್ರೆ ಈಗ ನಾವು ಈ ಒಂದು ಇಂಡಸ್ಟ್ರಿಗೆ ನಾವು ಬರಬೇಕು ಅಂದ್ರೆ ಇಲ್ಲಿ ಯಾವುದೇ ತರದ ವಿದ್ಯಾರ್ಥಿಯನ್ನು ಕೇಳೋದಿಲ್ಲ, ಯಾವುದೇ ತರದ ಒಂದು ಬಂಡವಾಳ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಸಾಮಾನ್ಯ ಜನರು ಸಹ ಒಂದು ಸಾಮಾನ್ಯ ಒಂದೇ ಒಂದು ಪ್ರಾಡಕ್ಟ್ ಅನ್ನು ನಾವು ಪರ್ಚೇಸ್ ಮಾಡೋದ್ರ ಮುಖಾಂತರ ಐಡಿ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಅವಕಾಶ ಇರುವಂತ ಒಂದು ಏಕೈಕ ಮಾರ್ಗ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಸೊ ಹಾಗಾಗಿ ಸಾಮಾನ್ಯ ಜನರನ್ನ ನಾವು ಬೆಳೆಸಲಿಕ್ಕೆ ಇರುವಂತ ಒಂದು ಏಕೈಕ ಮಾರ್ಗ. ಸಾಮಾನ್ಯ ಜನರ ಫ್ರಾಂಚೈಸಿ ಬಿಸ್ನೆಸ್ ಅಂದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಕಾಮನ್ ಪೀಪಲ್ ಫ್ರಾಂಚೈಸಿ ಬಿಸ್ನೆಸ್ ಅಂತ ಕರೀತಾರೆ. ಅಂದ್ರೆ ಈಗ ನಾವು ಯಾವ್ದೊಂದು ದೊಡ್ಡ ದೊಡ್ಡ ಕಂಪ್ನಿಗೆ ಫ್ರಾಂಚೈಸಿ ತಗೋಬೇಕಂದ್ರೆ 100,000,000 ನಾವು ಅವ್ರಿಗೆ ಕಂಪನಿ ಕಟ್ಟಬೇಕು ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಬಟ್ ಇಲ್ಲಿ ಆ ತರದ ಯಾವುದೇ ತರದ ರಿಸ್ಕ್ ಇಲ್ಲಿ ಇಲ್ಲ. ಸೊ ಹಾಗಾಗಿ ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲಿರುವಂತ ಉತ್ತಮ ಮಾರ್ಗ ಅಂದ್ರೆ ಡ್ರೀಮ್ ಡ್ರೈವನ್ ಬಿಸ್ನೆಸ್ ಅಂತ. ಈಗ ನಮ್ಮ ಡಿಎಕ್ಸ್ಎನ್ ಬಿಸ್ನೆಸ್ ಅನ್ನು ನಾವೇನ್ ಕರಿತೀವಿ ಅಂದ್ರೆ ಡ್ರೀಮ್ ಡ್ರೈವನ್ ಬಿಸ್ನೆಸ್ ಅನ್ನು ಕರಿತೀವಿ. ಅಂದ್ರೆ ಏನ್ ನಾವು ಕನಸುಗಳನ್ನು ಇಟ್ಕೊಂಡಿದೀವಿ ಆ ಕನಸುಗಳನ್ನು ನನಸು ಮಾಡ್ಕೊಳ್ಳಿಕ್ಕಿರುವಂತ ಒಂದು ಉತ್ತಮವಾದ ಒಂದು ಇಂಡಸ್ಟ್ರಿ ಅಂತಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಯಾಕಂದ್ರೆ ಇವತ್ತು ನಾವೆಲ್ಲ ಕಾಮನ್ ನಾವೆಲ್ಲ ಸಾಮಾನ್ಯ ಕುಟುಂಬದಿಂದ ಬಂದವರು, ನಮಗೆಲ್ಲ 100,000,000 ನಮಗೆ ಬಂಡವಾಳ ಹಾಕಿ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಒಂದ್ ವೇಳೆ ಶಕ್ತಿ ಇದ್ರೂ ಅದನ್ನ
ಆ ಒಂದು ಮಾರ್ಕೆಟಿಂಗ್ ರಿಸ್ಕ್ ಅನ್ನು ನಾವು ಫೇಸ್ ಮಾಡ್ಲಿಕ್ಕೆ ನಾವು ತಯಾರಿಲ್ಲ, ಲಾಭದ ಖಾತರಿ ಇಲ್ಲ. ಹಾಗಾಗಿ ಒಂದು ಲೋ ಸ್ಟಾರ್ಟ್ಅಪ್, ಸಣ್ಣ ಪ್ರಮಾಣದ ಸ್ಟಾರ್ಟ್ಅಪ್ ಇಂದ ನಾವು ಅತ್ಯುತ್ತಮವಾದ ಒಂದು ಇನ್ಕಮ್ ಅನ್ನು ಪಡೆಯಲಿಕ್ಕಿರುವಂತ ಒಂದು ಅತ್ಯುತ್ತಮವಾದ ಅವಕಾಶ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟ್ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಸ್ವತಂತ್ರ ಜೀವನವನ್ನು ನಡೆಸಲಿರುವಂತ ಒಂದು ಉತ್ತಮ ಮಾರ್ಗ ಅಂದ್ರೆ ಟು ಲೀಡ್ ದ ಇಂಡಿಪೆಂಡೆಂಟ್ ಲೈಫ್. ಅಂದ್ರೆ ಇಲ್ಲಿ ನಮಗೆ ಯಾವುದೇ ತರಹದ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ. ಇಲ್ಲಿ ನಮಗೆ ನಾವೇ ಬಾಸ್, ಟೈಮ್ ಫ್ರೀಡಮ್ ಇರ್ತದೆ, ಬಾಸ್ ಫ್ರೀಡಮ್ ಇರ್ತದೆ, ಯಾವುದೇ ತರಹದ ರಿಸ್ಕ್ ಇರೋದಿಲ್ಲ. ನಮ್ಮ ಜೀವನವನ್ನ ನಾವು ಹೇಗೆ ಬಯಸ್ತೀವೋ ಹಾಗೆ ಬದುಕ್ಬೋದು. ಅಂದ್ರೆ ದಟ್ ಈಸ್ ಕಾಲ್ಡ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಅಂತ. ಇಲ್ಲಿ ನಾವೇ ನಮ್ಮ ವ್ಯವಹಾರಕ್ಕೆ ನಾವೇ ಬಾಸ್, ಬೇರೆ ಯಾರು ಇಲ್ಲಿ ಬಾಸ್ ಇರೋದಿಲ್ಲ. ನಮ್ಮ ಸಕ್ರಿಯ ಪಾಲ್ಗೊಳ್ಳುವಿಕೆ ಇಲ್ಲದ ಸಮಯದಲ್ಲೂ ಆದಾಯವನ್ನು ಪಡೆಯಲಿರುವಂತ ಉತ್ತಮವಾದ ವ್ಯವಸ್ಥೆ. ಅಂದ್ರೆ ನಮ್ಮ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೂ ಸಹ ನಮಗೆ ನಿರಂತರವಾಗಿ ಆದಾಯವನ್ನು ತಂದುಕೊಡಬಲ್ಲದಂತಹ ಒಂದು ಏಕೈಕ ಒಂದು ಸಿಸ್ಟಮ್ ಅಂತಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್. ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್, ಈಗ ಕೋವಿಡ್ ಟೈಮಲ್ಲಿ ಸಾಕಷ್ಟು ನಾವು ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ, ಆದ್ರೂ ಕೆಲವರಿಗೆ ಪರ್ ಮಂತ್ ಅವರಿಗೆ ಅವರ ಶ್ರಮಕ್ಕೆ ತಕ್ಕ ಹಾಗೆ ಇನ್ಕಮ್ ಬರ್ತಾ ಇತ್ತು. ಅಂದ್ರೆ ಅವ್ರ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರು ಅವ್ರ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ರಿಂದ ಒಂದು ಒಂದು ಇನ್ಕಮ್ ಫ್ಲೋ ಅವರಿಗೆ ಬರ್ತಾ ಇತ್ತು. ಇಂಥ ಒಂದು ಸಿಸ್ಟಮ್ ಬೇರೆ ಕನ್ವೆನ್ಷನಲ್ ಬಿಸ್ನೆಸ್ ಅಥವಾ ಬೇರೆ ಇದ್ರಲ್ಲಿ ಸಿಗೋದಿಲ್ಲ. ಅಂತ ಒಂದು ಉತ್ತಮವಾದ ಅವಕಾಶಗಳನ್ನು ಇರುವಂತ ಒಂದು ಈ ಒಂದು ಇಂಡಸ್ಟ್ರಿ ಇದೆಯಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ತುಂಬಾ ಪೊಟೆನ್ಷಿಯಲ್ ಇಂಡಸ್ಟ್ರಿ, ಫ್ಯೂಚರ್ ಇಂಡಸ್ಟ್ರಿ. ಅದರಲ್ಲೂ ಸಹ ವೆಲ್ನೆಸ್ ಬೇಸ್ಡ್ ಇಂಡಸ್ಟ್ರಿ ಅಂತಂದ್ರೆ ಅದೀಗ ಹೇಗೆ ಅಂತಂದ್ರೆ ಒಂಥರ ಅನಂತ ಅವಕಾಶಗಳು. ಈ ಒಂದು ಬರುವಂತ ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ಸಾಕಷ್ಟು ವೆಲ್ನೆಸ್ ರೆವಲ್ಯೂಷನ್ ಆಗ್ಲಿಕ್ಕಿದೆ ಅಂತ ನಮ್ಮ ಸರ್ ಹೇಳ್ತಿರ್ತಾರೆ. ಸಾಕಷ್ಟು ಟರ್ನ್ ಓವರ್ ಆಗ್ಲಿಕ್ಕಿದೆ ವರ್ಲ್ಡ್ ವೈಡ್ ಇರ್ಬೋದು, ನೇಷನ್ ವೈಡ್ ಇರ್ಬೋದು. ಸಾಕಷ್ಟು ರೆವಿನ್ಯೂನ ಸರ್ಕಾರಗಳಿಗೆ ತಂದುಕೊಡಬಾದಂತ ಒಂದು ಅತ್ಯುತ್ತಮವಾದ ಒಂದು ವೆಲ್ನೆಸ್ ಇಂಡಸ್ಟ್ರಿ. ಇಂಥ ಒಂದು ಇಂಡಸ್ಟ್ರಿ ನಾವೆಲ್ಲ ಸಕ್ಸಸ್ ಆಗೋಣ. ಈ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಇಂಡಸ್ಟ್ರಿಯ ಒಂದು ವಿಶೇಷತೆಗಳನ್ನ, ನೆಟ್ವರ್ಕ್ ಮಾರ್ಕೆಟಿಂಗ್ ವಿಶೇಷತೆಗಳನ್ನ ನಾನು ಕಲಿತ ಮಟ್ಟಿಗೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಈ ಒಂದು ಸುಂದರ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಸರ್ಗೆ ಮತ್ತೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿ ನನ್ನ ಪ್ರೆಸೆಂಟೇಷನ್ ಕ್ಲೋಸ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮಂಜುನಾಥ್ ಅವರೇ, ನೀವೇನು ದೊಡ್ಡ ದೊಡ್ಡ ಲೀಡರ್ಸ್ಗೆ ಕಮ್ಮಿಯೇ ಇಲ್ಲ. ಶಾರ್ಟ್ ಪೀರಿಯಡ್ ಅಲ್ಲಿ ಇನ್ ಡೀಟೇಲ್ ಆಗಿ ನೀವು ಕೊಟ್ಟಿದ್ದೀರಿ, ಇಂಡಸ್ಟ್ರಿ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಮಾಡಿದ್ರಿ. ರಿಯಲಿ ಗ್ರೇಟ್, ಆಲ್ ದ ಬೆಸ್ಟ್ ನಿಮ್ಗೂ, ನಿಮ್ ಟೀಮಿಗೂ, ನಿಮ್ಮ ಎಲ್ಲಾ ತಂಡದವರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಅಲ್ಲಿ ಇನ್ನೂ ದೊಡ್ಡ ಲೀಡರ್ ಆಗಿ ನೀವು ಮೂಡಿ ಬರ್ಲಿಕ್ಕಿದ್ದೀರಿ. ಆಲ್ ದ ಬೆಸ್ಟ್. ಓಕೆ, ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಈಗ ಆಲ್ರೆಡಿ ಗವರ್ಮೆಂಟ್ ಸಹ ತುಂಬಾ ಇಂಟ್ರೆಸ್ಟ್ ತಗೊಂಡು ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಅವಕಾಶ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದೆ. ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಸೊ ಈಗ ನಾವು ಇನ್ನು ಮುಕ್ಕಾಲಂಶ, ಇನ್ನೊಂದು ಕಾಲಂಶದ ಪ್ರೋಗ್ರಾಮ್. ಈಗ ಇದು ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಗೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಕೋರ್ ಲೀಡರ್, ಕೋರ್ ಟೀಮ್, ಕೋರ್ ಲೀಡರ್ಸ್ ಎಲ್ಲ ಬರ್ಲಿಕ್ಕಿದ್ದಾರೆ, ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಪಾಯಿಂಟ್ ಮಾಡ್ಲಿಕ್ಕಿದ್ದಾರೆ. ಸೊ ಈಗ ನಮ್ಗೆ ಟ್ರೈನಿಂಗ್ ಯಾಕೆ ಬೇಕು ಅಂತ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಅವಶ್ಯಕತೆ ಇದೆಯಾ, ಟ್ರೈನಿಂಗ್ ಯಾಕೆ ಬೇಕು ಅದನ್ನ ತಿಳಿಸ್ಕೊಳ್ಲಿಕ್ಕೆ ನಮ್ ಜೊತೆಗೆ ಎಕ್ಸಿಕ್ಯೂಟಿವ್ ಸೀನಿಯರ್ ಸ್ಟಾರ್ ಡೈಮಂಡ್ ಆಲ್ ದ ವೇ ಫ್ರಮ್ ಧಾರವಾಡ್ ಶೈಲಾ ಶೆಟ್ಟಿ ಅವರು ನಮ್ ಜೊತೆ ಬರ್ಲಿಕ್ಕಿದ್ದಾರೆ. ಅವರು ಆದಷ್ಟು ಮೇಡಮ್ 10 ಮಿನಿಟ್ಸ್ ಅಲ್ಲಿ ಮುಗಿಸುವಾಗೆ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಮ್ಮ ಟೈಮ್ ಮುಗಿತಾ ಬರ್ತಾ ಇದೆ, ನಿಮ್ಗೆ ಈಗ ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓವರ್ ಟು ಶೈಲಾ ಶೆಟ್ಟಿ ಧಾರವಾಡ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಟು ಆಲ್ ಪಾರ್ಟಿಸಿಪೆಂಟ್ಸ್. ಸೊ ಇವತ್ತಿನ ನನ್ನ ಸಬ್ಜೆಕ್ಟ್ ವೈ ಟ್ರೈನಿಂಗ್, ತರಬೇತಿ. ತರಬೇತಿ ಯಾಕೆ ಬೇಕು ಅಂತ. ತರಬೇತಿ ಇಲ್ಲಿ ಟ್ರೈನಿಂಗ್ ಇಲ್ಲ ಅಂದ್ರೆ DX ಅನ್ನ ಗೆಸ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಇಟ್ಸ್ ಇಂಪಾಸಿಬಲ್. ಟ್ರೈನಿಂಗ್, ಇಷ್ಟೊಂದು ಜನ ಲೀಡರ್ಸ್ ಈಗ ನಮ್ಗೆ ಮಾತಾಡಿದ್ದು ಅವರು ಟ್ರೈನಿಂಗ್ ಇಲ್ಲದೆ ಮಾತಾಡಿದಾರ. ಆ ತರಬೇತಿಗಳು, ಆ ಕ್ಲಾಸಸ್, ಅದನ್ನ ಅಟೆಂಡ್ ಮಾಡಿದಾಗ ಇದು ಏನು, ಈ ಬಿಸ್ನೆಸ್ ಅಂದ್ರೆ ಏನು, ಈ ಪ್ರಾಡಕ್ಟ್ ಏನು, ಇದನ್ನ ಯಾವ ರೀತಿಯಲ್ಲಿ ನಾವು ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಆ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಯಾರೇ ಇರ್ಲಿ ಜಾಯಿನ್ ಆಗ್ಬಿಟ್ಟು ನಾವು ತಿಳಿದ ಹಾಗೆ ಇಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸಕ್ಸಸ್ ಆಗೋದಿಲ್ಲ. ಅಷ್ಟೇ, ಮೀಟಿಂಗ್ಸ್ ಅಂಡ್ ಟ್ರೈನಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸರ್ ಈಗ 658ನೇ ದಿನ ಕಾಣ್ತದೆ ಟ್ರೈನಿಂಗ್ಸ್ ಅನ್ನ, ಮೀಟಿಂಗ್ ಅನ್ನ ಬೆಳಿಗ್ಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಇರ್ಲಿಲ್ಲ ಅಂದ್ರೆ ನಮ್ಗೆ, ನಾವು DX ನಲ್ಲಿ ಇರ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆ? ಬಿಕಾಸ್ ಆಫ್ ಹಿಮ್. ಅವರ ಕೊಟ್ಟಂತ ಒಂದು ಟ್ರೈನಿಂಗ್ ನಿಂದ ನಾವು ಇವತ್ತು ಇದನ್ನ ಇಷ್ಟೆಲ್ಲ ತಿಳ್ಕೊಂಡಿದ್ದೇವೆ. ಸೊ ಪ್ರತಿಯೊಬ್ರು ಕೂಡ ಯಾರಿಗೆಲ್ಲ ನಿಮ್ಗೆ ಸಕ್ಸಸ್ ಆಗ್ಬೇಕು, ನನ್ನ ಡ್ರೀಮ್ ಅನ್ನ ಒಂದು ಇಲ್ಲಿ ಸಾಕಾರಗೊಳಿಸ್ಕೊಳ್ಬೇಕು, ಆಮೇಲೆ ಇದರಲ್ಲಿ ಅರ್ನ್ ಮಾಡ್ಬೇಕು, ಮಿಲಿಯನಿಯರ್ ಆಗ್ಬೇಕು, ಇಂಥದೆಲ್ಲ ಆಸೆಗಳಿದೆ, ಖಂಡಿತ ತರಬೇತಿಗಳು ಅವಶ್ಯಕವಾಗಿ ಇದೆ. ಯಾರಿಗೆ ನನಗೇನು ಬೇಡ, ನನಗೆ ಆರೋಗ್ಯ ಬೇಕು, ಇಷ್ಟು ಪ್ರಾಡಕ್ಟ್ ನ ತಿನ್ನಿ, ಆರೋಗ್ಯವಂತರಾಗಿರಿ. ಆದ್ರೆ ಯಾರಿಗೆಲ್ಲ ಕನಸುಗಳಿವೆ, ಯಾರು ನೀವು
ನನ್ಗಿಲ್ಲಿ ಬಂದು ಒಂದು ಅಚೀವ್ಮೆಂಟ್ ಅನ್ನ ಮಾಡಬೇಕು. ನನ್ನ ಪ್ರತಿಯೊಂದು ಹಂತದಲ್ಲೂ ಒಂದು ಫಾರಿನ್ ಟ್ರಿಪ್ ಇರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರ್ಬೋದು, ಹಾಗಾಗಿ ಅವ್ರ ಹತ್ರ ಬಂದವರಿಗೆ ಕೂಡ ನೀವು ಮಾರ್ಗದರ್ಶನ ಮಾಡಬೇಕು. ನಿಮ್ಮ ಹತ್ರ ಬಂದವರಿಗೆ ನೀವು ಈ ಬಿಸ್ನೆಸ್ ನ ಹೇಗೆ ಮಾಡ್ಬೇಕು ಅಂತ ತೋರಿಸ್ಬೇಕಾದ್ರೆ ಖಂಡಿತ ನಿಮ್ಗಿಲ್ಲಿ ತರಬೇತಿ ಅವಶ್ಯಕವಾಗಿದೆ. ನಿರಂತರ ಕಲಿಯುವಿಕೆಯಿಂದ ಮಾತ್ರ ಒಂದ ಟ್ರೈನಿಂಗ್ಸ್ ಅನ್ನ ಮೀಟಿಂಗ್ಸ್ ಅನ್ನ ನಾವು ತಪ್ಪಿಸ್ಕೊಳ್ಬಾರ್ದು. ಯಾವುದೇ ಲೀಡರ್ ಬರ್ಲಿ, ಯಾರೇ ಮಾತಾಡ್ತಾ ಇರ್ಲಿ, ನಾವು ಅಲ್ಲಿ ಅಟೆಂಡ್ ಆಗ್ಲೇಬೇಕು. ಆವಾಗ ಮಾತ್ರ ನಮ್ದು ಏನು ಏನು ನಾಲೆಜ್ ಇದೆ ಅಲ್ಲ, ಅದು ನಮ್ದು ಶಾರ್ಪನ್ ಆಗ್ತಾ ಹೋಗ್ತದೆ. ನಮ್ ಯಾವ ರೀತಿ ನಿಮ್ಮ ನಾಲೆಜ್ ಶಾರ್ಪನ್ ಆಯ್ತು ಆ ರೀತಿ ನಿಮ್ಗೆ ಸಕ್ಸಸ್ ಕೂಡ ಸಿಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇಲ್ಲಿ ಜಾಯಿನ್ ಮಾಡ್ತೇವೆ, ಜಾಯಿನ್ ಮಾಡಿ ಅವರಿಗೆ ಯಾವುದು ಕರೆಕ್ಟ್ ಆಗಿ ಮಾಹಿತಿಯನ್ನ ಕೊಡೋದಿಲ್ಲ. ಅವರು ಜನರೆದುರಿಗೆ ಹೋಗ್ತಾರೆ. ಜನರೆದುರಿಗೆ ಹೋದಾಗ ಫಸ್ಟ್ ಪಾಯಿಂಟ್ ಬರ್ತದೆ, ಕಾಸ್ಟ್ಲಿ. ನೋಡಿ, ಪ್ರಾಡಕ್ಟ್ ಅನ್ನ ಕೈಯಲ್ಲಿ ಇಟ್ಕೊಂಡಾಗ ಅವರು ನಮ್ಮ ಮಾತಿನ ಮೇಲೆ ಗಮನ ಇಲ್ಲ, ಪ್ರಾಡಕ್ಟ್ ನ ನೋಡಿ ತಿರುಗಿಸ್ತಾ ಇರ್ತಾರೆ. ಯಾಕೆ 335 ರೂಪಾಯಿ ನಮ್ಮ ಪೇಸ್ಟ್ ಗೆ ಕೊಡ್ಬೇಕು? ನಮ್ಮ 30-40 ರೂಪಾಯಿಲಿ ಪೇಸ್ಟ್ ಸಿಗ್ತಾ ಇದೆ, 10-20 ರೂಪಾಯಿಲಿ ಸೋಪ್ ಸಿಗ್ತಾ ಇದೆ, ನಮ್ಮ ಸೋಪಿಗೆ ಯಾಕೆ 125 ರೂಪಾಯಿ ಕೊಡ್ಬೇಕು? ಯಾಕೆ ನಮ್ಮ ಪೇಸ್ಟ್ ಗೆ 335 ರೂಪಾಯಿನ ಕೊಡ್ಬೇಕು? ಅಲ್ಲಿ ನಮ್ಗೆ ಆ ಒಂದು ಇದನ್ನ ಇಂಪಾರ್ಟೆನ್ಸ್ ಅನ್ನ ತಿಳ್ಕೊಂಡಾಗ, ಪೇಸ್ಟ್ ಅಲ್ಲಿ ಏನಿದೆ, ಗ್ಯಾನೋಡರ್ಮಾ ಇದೆ. ಗ್ಯಾನೋಡರ್ಮಾ ವೆರಿ ಕಾಸ್ಟ್ಲಿ. ಗ್ಯಾನೋಡರ್ಮಾ 20 ಕೆಜಿ ಗ್ಯಾನೋಡರ್ಮಾವನ್ನ ಬೆಳೆದಾಗ ನಮ್ಗೆ 1 ಕೆಜಿ ಸಿಗ್ತದೆ. ಲಕ್ಷಗಟ್ಟಲೆ ದುಡ್ಡು ಗ್ಯಾನೋಡರ್ಮಕ್ಕೆ ಇರೋದ್ರಿಂದ ಗ್ಯಾನೋಡರ್ಮಾ ಏನ್ ಮಾಡ್ತದೆ, ಯಾವ ರೀತಿ ನಮ್ಮ ಬಾಯಿಯ ಆರೋಗ್ಯವನ್ನ ಕಾಪಾಡ್ತದೆ. ಯಾಕೆ ಜನರಿಗೆ ಇವತ್ತು ಬಾಯಿಯ ಆರೋಗ್ಯದ ಬಗ್ಗೆ ನಾವು ಮಾತಾಡಿದಾಗ, ಈ ಪೇಸ್ಟ್ ಅಲ್ಲಿ ಏನು ಪ್ರಿವೆನ್ಷನ್ ಇಂದ ನಿಮ್ಮ ಒಂದು ಹಲ್ಲನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಹಲ್ಲಿನ ಪ್ರಾಬ್ಲಮ್ ಬಂದ್ರೆ ಡೆಂಟಿಸ್ಟ್ ಹತ್ರ ಹೋದ್ರೆ ಎಷ್ಟು ಕಾಸ್ಟ್ಲಿ ಇದೆ. ಸೊ ಆ ರೀತಿಯಲ್ಲಿ ಈ ನಾಲೆಜ್ ಎಲ್ಲ ನಿಮ್ಗೆ ಎಲ್ಲಿಂದ ಬರ್ತದೆ? ಯಾವುದೇ ಮೀಟಿಂಗ್ಸ್ ಟ್ರೈನಿಂಗ್ಸ್ ಅಟೆಂಡ್ ಆಗದೆ ಬರೋದಿಲ್ಲ. ನೀವು ಯಾವುದು ಇಲ್ದೇನೆ ನೀವು ಜನರೆದುರಿಗೆ ಹೋದಾಗ ಜನ, ಯಾಕೆಂದ್ರೆ ನಮ್ದು ಪೀಪಲ್ ಬಿಸ್ನೆಸ್, 6 ಜನರನ್ನ ಭೇಟಿ ಆಗ್ತಾ ಇರ್ತೀವಿ, 6 ತಲೆಗಳು ನಮ್ಗೆ ಕ್ವಶನ್ಸ್ ನ ಮಾಡ್ತಾ ಇರ್ತಾರೆ. ಒಬ್ಬೊಬ್ರದ್ದು ಡಿಫ್ರೆಂಟ್ ಥಿಂಕಿಂಗ್ ಇರ್ತದೆ. ಅಯ್ಯಬ್ಬ, ಇದಕ್ಕೆ ಯಾಕೆ ಈ ಪೇಸ್ಟ್ಗೆ ಯಾಕೆ ಇಷ್ಟು ದುಡ್ಡು, ಈ ಸೋಪಿಗೆ ಯಾಕೆ ಇಷ್ಟು ದುಡ್ಡು, ಈ ಈ ಚಾಪುಡಿಗೆ ಯಾಕೆ 430 ರೂಪಾಯಿ ಕೊಟ್ಟು ಯಾಕೆ ತಗೊಳ್ಬೇಕು ನಾವು? ಸೊ ನಮ್ಗೆ ಗೊತ್ತಿರ್ಬೇಕು ಅದರಲ್ಲಿದೆ ಗ್ಯಾನೋಡರ್ಮ. ಇದು ಎಲ್ಲಿಂದ ಗೊತ್ತಾಗ್ತದೆ ನಿಮ್ಗೆ? ನೀವು ಮೀಟಿಂಗ್ಸ್ ಟ್ರೈನಿಂಗ್ಸ್ ಅನ್ನ ಅಟೆಂಡ್ ಆದಾಗ, ಅದನ್ನ ಯಾವ ರೀತಿ ಮಾಡಿ ಕುಡಿಬೇಕು, ಅದನ್ನ ಯಾವ ರೀತಿ ನಾವು ಜನರಿಗೆ ತಲುಪಿಸ್ಬೇಕು, ಅದರಿಂದ ಏನೇನು ಪ್ರಯೋಜನಗಳು, ಬೆನಿಫಿಟ್ಸ್ ಏನು ಒಂದು ಟೀ ಕುಡಿಯೋದ್ರಿಂದ, ಯಾವ ರೀತಿ ನಮ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್, ನ್ಯಾಚುರಲ್ ಫುಡ್ ಇದು, ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್, ಓಷನ್ ಅಷ್ಟು ವಿಷಯಗಳು ನಮ್ಮ DXN ಅಲ್ಲಿ ಇದೆ ತಿಳ್ಕೊಳ್ಳುವಂತದ್ದು, ಪ್ರಾಡಕ್ಟ್ ವೈಸ್ ಇರ್ಬೋದು ಅಥವಾ ನಮ್ಮ ಬೇರೆ ಬಿಸ್ನೆಸ್ ವೈಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಟ್ರೈನಿಂಗ್ ಇಲ್ಲದೇನೆ ನೀವೇನೇ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಟ್ರೈನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರು ನಿಮ್ಮ ಜೊತೆಗೆ ಬಂದಿದ್ದಾರೆ ಅವರಿಗೆ ನಿರಂತರವಾಗಿ ನೋಡಿ, ಯಾವ್ದನ್ನು ಕಲಿದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು 2-ವೀಲರ್ ಹೊಡೆದ್ರಿ, ಕಾರ್ ಹೊಡಿತೀರಾ, ಅಥವಾ ಒಂದು ಈವನ್ ನಾವು ಲೇಡೀಸ್ ಒಂದು ಅಡುಗೆನೆ ಮಾಡೋದಿರ್ಬೋದು, ಅದನ್ನ ಕಲಿದೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ DXN ಅಲ್ಲೂ ಕೂಡ ನೀವು 100% ನಾವು ಕಮಿಟೆಡ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ಕಲಿಬೇಕು. ಕಲಿಯುವುದೇ ನಿರಂತರವಾಗಿ ಇದ್ದಾಗ ಮಾತ್ರ ಒಂದಿನ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಸಾಧಾರಣ ವ್ಯಕ್ತಿತ್ವದಿಂದ ಅಸಾಧಾರಣ ವ್ಯಕ್ತಿಗಳಾಗಿ ನಮ್ಮಲ್ಲಿ ಹೊರಹೊಮ್ಮಿದ್ದಾರೆ. ಏನು ಎಜುಕೇಶನ್ ಇಲ್ದವ್ರು ಕೂಡ ಮಾಡಿದ್ರು. ಹೇಗೆ ಮಾಡಿದ್ರು? ಬಿಕಾಸ್ ಆಫ್ ದಿಸ್ ಟ್ರೈನಿಂಗ್ಸ್ ಅಂಡ್ ಮೀಟಿಂಗ್ಸ್ ಏನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಇದ್ದಾಗ ನಾವು ಅದು ತನ್ನಿಂದ ತಾನೇ ನಾವು ಕಲ್ತು ಬಿಟ್ಟು ನಾವು ಇದರಲ್ಲಿ ಎಕ್ಸ್ಪರ್ಟ್ಸ್ ಆಗಿ ಈ ಬಿಸ್ನೆಸ್ ಅನ್ನ ನಾವು ಮಾಡ್ಬೋದು. ನಾವೇನ್ ಮಾಡ್ತಾ ಇದೀವಿ, ಅದು ಸಿಂಪಲ್ ಡುಪ್ಲಿಕೇಶನ್ ಆಗ್ಬೇಕು. ನಾವು ಮಾಡಿದ್ದನ್ನ ನಮ್ಮ ಟೀಮ್ನವರು ಮಾಡ್ಬೇಕು. ನಾವು 100% ಯೂಸರ್, ಅವರು 100% ಯೂಸರ್. ನಾವೇನು ಬಿಸ್ನೆಸ್ ಇದನ್ನ ಹೇಳ್ಕೊಡ್ತಾ ಇದೀವಿ ಅವರು ಮಾಡಿದಾಗ ಇದು ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗ್ತಾ ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ಇರ್ಬೋದು, ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಲೀಡರ್ಶಿಪ್ ಟ್ರೈನಿಂಗ್ ಇರ್ಬೋದು. ಅವಾಗ್ಲೇ ಸರ್ ಹೇಳಿದ್ರು, ಡೋಂಟ್ ಬಿಲ್ಡ್ ದ ಬಿಸ್ನೆಸ್, ಬಿಲ್ಡ್ ದ ಲೀಡರ್ಸ್ ಅಂತ ಹೇಳ್ಬಿಟ್ಟು. ನಾವು ಲೀಡರ್ಸ್ ಅನ್ನ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ದಿಸ್ ಟ್ರೈನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೇ ಬರ್ಲಿ ಅವರು ಕಮಿಟೆಡ್ ಇದ್ಬಿಟ್ಟು, ಯಾರು ಯಾರಿಗೂ ಈಗ ಗ್ಯಾನೋಡರ್ಮಾ ಅಂದ್ರೆ ಗೊತ್ತೇ ಇರುವುದಿಲ್ಲ, DXN ಕಂಪನಿ ಅಂದ್ರೆ ಹೆಸರೇ ಕೇಳಿರುವುದಿಲ್ಲ, ಅವರನ್ನ ನಾವು ಇಲ್ಲಿ ತಂದಿದೀವಿ ಸ್ಕ್ರಾಚ್ ನಿಂದ ನಾವು ರೆಡಿ ಮಾಡ್ಬೇಕು ಅಂತ ಹೇಳಿದಾಗ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮೀಟಿಂಗ್ಸ್ ಟ್ರೈನಿಂಗ್ಸ್ ಅನ್ನ ಅಟೆಂಡ್ ಮಾಡಿದಾಗ 100% ಅವರಿಗೆ ಸಕ್ಸಸ್ ಖಾತ್ರಿ. ಏನೂ ಕಲಿದೇನೆ ಮಾಡ್ತೀನಿ ಅಂತ ಹೋದಾಗ ಸಕ್ಸಸ್ ಆಗೋದಿಲ್ಲ. ನಮ್ಗೆ ಜನರೊಟ್ಟಿಗೆ ಮಾತಾಡಿದಾಗ ಸಾವಿರಾರು ಸಮಸ್ಯೆಗಳು ನಮ್ಗೆ ಅಲ್ಲಿ ಬರ್ತದೆ. ಸೊ ಅದನ್ನ ಓವರ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ ಇಂತಹ ಮೀಟಿಂಗ್ಸ್ ಟ್ರೈನಿಂಗ್ಸ್ ತುಂಬಾ ಅವಶ್ಯಕವಾಗಿದೆ. ಇವತ್ತು ಎಲ್ಲ ನಮ್ಮ ಲೀಡರ್ಸ್ ನೋಡಿ, ಎಲ್ಲರೂ ಮಾತಾಡಿದ್ರಲ್ವಾ, ಎಲ್ಲರೂ ಅವರೆಲ್ಲರೂ ಕೂತು ಎಲ್ಲಾ ಟ್ರೈನಿಂಗ್ಸ್ ಅನ್ನ ತಗೊಂಡು ಅಷ್ಟೆಲ್ಲ ಎಕ್ಸ್ಪರ್ಟ್ ಆಗಿನೇ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗ್ಬಿಟ್ಟು ಪ್ರತಿಯೊಂದನ್ನು ಕೂಡ ನಾವು ಕಲ್ತು ಇಲ್ಲಿ ಮಾಡ್ಬೇಕು ಅಂತ ಹೇಳ್ತಾ, ಟೈಮ್ನ ಸಮಯದ ಅಭಾವ ಇದೆ, ನನಗೇನು ಟೈಮ್ ಸರ್ ಕೊಟ್ಟಿದ್ರು ಅಷ್ಟೊಳಗೆ ಮುಗಿಸಿದ್ದೇನೆ ಅಂತ ಅನ್ಕೊಂಡಿದ್ದೇನೆ. ಸೊ ಎಲ್ಲರೂ ಕೂಡ
ನಾಳೆಯಿಂದನೇ ಪ್ರತಿಯೊಬ್ಬರು ಕೂಡ ನಮ್ಮ ಬೆಳಗಿನ ಮೀಟಿಂಗ್ಸ್ ಇರ್ಬೋದು, ಮಧ್ಯಾಹ್ನ ಹಿಂದಿ ಮೀಟಿಂಗ್ಸ್ ಇರ್ತದೆ, ರಾತ್ರಿ ಮೀಟಿಂಗ್ಸ್, ಎಷ್ಟು ನೀವು ಕಲಿತೀರಾ, ಎಷ್ಟು ಟೈಮ್ ಹಾಕ್ತೀರಾ, ಅಷ್ಟೆಲ್ಲ ಅವಕಾಶಗಳಿದೆ. ಮೀಟಿಂಗ್ಸ್, ಟ್ರೈನಿಂಗ್ಸ್ ಇದೆ, ಮತ್ತೆ ನಮ್ದು ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡುವಂತದ್ದಿದೆ, ಬುಕ್ಸ್ ಇದೆ, ಎಲ್ಲವನ್ನ ಉಪಯೋಗ ಮಾಡಿಕೊಂಡು ಏನೇನು ನಿಮ್ಮ ಡ್ರೀಮ್ಸ್ ಇದೆ, ಎಲ್ಲರೂ ಒಂದು ಏನು ಅಚೀವ್ ಮಾಡ್ಬೇಕಂತ ಬಂದಿದ್ದೀರಾ, ಈ ಹೊಸ ವರ್ಷದಲ್ಲಿ ಎಲ್ಲರೂ ಕೂಡ ಒಂದು ಗೋಲ್ ಸೆಟ್ಟಿಂಗ್ ಅನ್ನ ಮಾಡಿ ಎಲ್ಲರೂ ಅದನ್ನ ಅಚೀವ್ ಮಾಡೋಣ, ಡಿ ಎಕ್ಸ್ ಎನ್ ಅನ್ನ ನಾವು ನಂಬರ್ ಒನ್ ಮಾಡೋಣ, ಮತ್ತೆ ನಾವು ಕೂಡ ನಂಬರ್ ಒನ್ ಆಗೋಣ ಡಿ ಎಕ್ಸ್ ನಲ್ಲಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ನಾನು ಸರ್ಗೆ ಮತ್ತೆ ಲೀಡರ್ಶಿಪ್ ಫೌಂಡೇಶನ್ಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಓಕೆ ಥ್ಯಾಂಕ್ ಯು ವೆರಿ ಮಚ್ ಶೈಲಾ ಶೆಟ್ಟಿ ಅವರೇ, ತುಂಬಾ ಚೆನ್ನಾಗಿ ಟ್ರೈನಿಂಗ್ ಯಾಕೆ ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಿ, ರಿಯಲಿ ಗ್ರೇಟ್ ಪ್ರೆಸೆಂಟೇಷನ್. ನೀವು ನಿಮ್ಮ ಟೀಮ್ ಸಹ ನಿಮ್ಗೆ ಗೊತ್ತಾಗ್ತದೆ, ನೀವು ಈಗ ಲೀಡರ್ ಆಗ್ಬಿಟ್ಟಿದ್ರಿ, ನಿಮ್ ಟೀಮ್ ಅಲ್ಲಿ ಹಲವಾರು ಸ್ಪೀಕರ್ ನನ್ನ ಆಲ್ರೆಡಿ ರೆಡಿ ಮಾಡಿದಿರಿ. ಡೆಫಿನೆಟ್ಲಿ ಈ ನಿಮ್ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ನೀವು ಟೀಮ್ ಅನ್ನ ಕಟ್ತೀರಿ, ಯಾಕಂದ್ರೆ ನಿಮ್ಗೆ ಅದು ವೈ ಟ್ರೈನಿಂಗ್ ಅಂತ ನಿಮ್ಗೆ ಮೊದಲೇ ಅಂಡರ್ಸ್ಟ್ಯಾಂಡ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ರಿ, ಆಲ್ ದ ಬೆಸ್ಟ್ ಶೈಲಾ ಅವರೇ. ಸೊ ಓಕೆ, ಈಗ ನಾವು ಮುಂದಿನ ಸ್ಪೀಕರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಮುಂದಿನ ಸ್ಪೀಕರೇ ನಮ್ಗೆ ಸರಸ್ವತಿ ದೇವಿ ಅಂತ ಹೇಳ್ಬೋದು, ಯಾಕೆಂದ್ರೆ ಸರಸ್ವತಿಯವರು ನಿಮ್ಗೆ ಗೊತ್ತೇ ಇದೆ, ಸರಸ್ವತಿ ಲಕ್ಷ್ಮೀ ಸರಸ್ವತಿ ಅಂದ್ರೆ ಏನಂತ. ಸೊ ಇಲ್ಲಿ ನಿಮ್ಗೆ ವಿದ್ಯೆ ಬೇಕೇ ಬೇಕು, ವಿದ್ಯೆ ಇದ್ರೆ ಮಾತ್ರ ನೀವು ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ ಅವರು ನಮ್ಗೆ ತಿಳಿಸಿಕೊಡ್ಲಿಕ್ಕೆ ಇದ್ದಾರೆ ಮೋಟಿವೇಶನ್ ಯಾಕೆ ಬೇಕು ಅಂತ, ಮೋಟಿವೇಟ್ ಯಾಕೆ ಆಗ್ಬೇಕು ನೀವು ಅಂತ. ಈ ಡಿ ಎಕ್ಸ್ ಎನ್ ಬಿಸ್ನೆಸ್ ಗೆ ನಿಮ್ಮ ಮೋಟಿವೇಶನ್ ಮತ್ತೆ ಇನ್ಸ್ಪಿರೇಷನ್ ಅಗತ್ಯ ಇದೆಯಾ ಅದನ್ನ ಹೇಳಲಿಕ್ಕೆ ಸ್ಟಾರ್ ಡೈಮಂಡ್ ಆದ ಸರಸ್ವತಿ ಮತ್ತೆ ಮಂಜುನಾಥ್ ಅವರು ಬ್ಯಾಂಗ್ಳೂರಿಂದ ನಮ್ಮ ಜೊತೆಗಿದ್ದಾರೆ, ಅವರಿಗೆ ನಾವು ವಿ ವಿಲ್ ವೆಲ್ಕಮ್ ಆನ್ ಲೀಡರ್ಶಿಪ್ ಫೌಂಡೇಶನ್ ಅಂಡ್ ಆಲ್ ದ ಲೀಡರ್ಸ್ ಅಂಡ್ ಡಿ ಎಕ್ಸ್ ಎನ್. ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಸರಸ್ವತಿ ಮೇಡಮ್ ಬ್ಯಾಂಗ್ಳೂರ್. ಗುಡ್ ಮಾರ್ನಿಂಗ್ ಎಲ್ಲರಿಗೆ, ಶುಭ ಸಂಜೆ ಎಲ್ಲರಿಗೂ, ಹ್ಯಾಪಿ ನ್ಯೂ ಇಯರ್ 2022 ಎಲ್ಲರಿಗೆ ಸ್ವಾಗತ ಬಯಸ್ತಾ ಇದೀವಿ. ನಾನು ಮತ್ತೆ ನಮ್ಮ ಮನೆಯವರು ಎಲ್ಲರಿಗೂ ಸ್ವಾಗತ. ನಮಗೆ ಫಸ್ಟ್ ಬೇಕಾಗಿರೋದು ಏನಂದ್ರೆ ಎನರ್ಜಿ. ಆ ಎನರ್ಜಿ ಅಂದ್ರೆ ಮೋಟಿವೇಶನ್. ಮೋಟಿವೇಶನ್ ಅಂದ್ರೆ ಹೇಗಿರ್ಬೇಕು, ಫಸ್ಟ್ ನಾವು ಸ್ಟಾರ್ಟ್ ಮಾಡೋದೆ ನನ್ನ ಮ್ಯೂಸಿಕ್ ಇಂದ. ಆ ಮ್ಯೂಸಿಕ್ ಮತ್ತೆ ನನ್ನ ಒಂದು ಮಾತು, ಇದು ಎರಡು ನಮ್ಮ ಕೋಇನ್ಸಿಡೆನ್ಸ್ ನಮ್ಮ ಮೈಂಡ್ಗೆ ಒಳ್ಳೆಯ ಎನರ್ಜಿ ಕೊಡುತ್ತೆ. ಎಲ್ಲ ಕ್ಲಾಪ್ ಮಾಡಿ. ವೆಲ್ಕಮ್ ಟು ಬಿಎಕ್ಸ್ಎನ್ ಲೀಡರ್ಶಿಪ್ ಫೌಂಡೇಶನ್. ಇವತ್ತು ನಾವು ಎಲ್ಲರೂ ಎಲ್ಲ ದೊಡ್ಡ ಮೀಟಿಂಗ್ ಅಲ್ಲಿ ಸೇರ್ಬೇಕಾಗಿತ್ತು, ಆದ್ರೆ ನಮ್ಮ ಶೆಟ್ಟರು ನಮ್ಮನ್ನೇ ಲೀಡರ್ ಆಗಿ ನಮಗೆ ಎಲ್ಲರನ್ನೂ ಸ್ಪೀಚ್ ಮಾಡೋ ತರ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರಿಗೂ ವೆಲ್ಕಮ್ 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 ಟು ಅವರ್ ಲೀಡರ್ಶಿಪ್ ಫೌಂಡೇಶನ್, ದ ಮೋಟಿವೇಶನ್ ಅಂಡ್ ಸ್ಪಿರಿಚುಯಲ್ ಇನ್ಸ್ಪಿರೇಷನ್ ಎವ್ರಿ ಡೇ ಟ್ರೈನಿಂಗ್ ಲೀಡರ್ಶಿಪ್ ಫೌಂಡೇಶನ್. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಚಿಕ್ಕ ಒಂದು ಕ್ಲಾಪ್ ಅನ್ನು ಮಾಡಿ ಎಸ್ ಎನ್ ಶೆಟ್ಟಿ ಅವರಿಗೆ, ಅವರ ಒಂದು ಡೆಡಿಕೇಶನ್ನು. ಬೆಳಗ್ಗೆ ಎದ್ದ ಕೂಡಲೇ ನಮ್ಮನ್ನೆಲ್ಲರನ್ನೂ ಇನ್ವೈಟ್ ಮಾಡ್ತಾರೆ. ಎದ್ದ ಕೂಡಲೇ ನಮ್ಗೆ ಇವತ್ತು ಆಗಲ್ಲ ಅಂತಿರ್ತೀವಿ, ಆದ್ರೆ ನಮ್ಮ ಮೊಬೈಲ್ ಆನ್ ಮಾಡಿದ ತಕ್ಷಣ ಮೀಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಕೇಳದ ಮೇಲೆ ಮತ್ತೆ ನಿದ್ದೆ ಓಡೋಗ್ಬಿಡುತ್ತೆ. ಅದೇ ನಮ್ಮ ಮೋಟಿವೇಶನ್, ಸ್ಪಿರಿಚುಯಲ್ ಅಂಡ್ ಇನ್ಸ್ಪಿರೇಷನಲ್ ಎಲ್ಲ ರೀತಿಯ ಒಂದು ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಿಸ್ ಈಸ್ ಅವರ್ ಮೈಂಡ್ ಬ್ಲೋಯಿಂಗ್ ಮೋಟಿವೇಶನ್ ಅನ್ನೋದಕ್ಕೆ ನಾನು ಒಂದು ಸಣ್ಣ ಒಂದು ಇದು ಮಾಡಿದ್ದೀನಿ, ಅದನ್ನ ನಾನು ಇವಾಗ ಹೇಳ್ತೀನಿ ನೋಡಿ. ಮೈಂಡ್ ಬ್ಲೋಯಿಂಗ್ ಈಸ್ ಅ ಎಂ, ಓ ಈಸ್ ಅ ಓರಿಯಂಟೆಡ್ ಪ್ರೋಗ್ರಾಮ್, ಅಂಡ್ ಟಿ ಈಸ್ ಅ ಟ್ರೈನಿಂಗ್ ಎವ್ರಿ ಡೇ ಇನ್ ಅವರ್ ಲೀಡರ್ಶಿಪ್ ಫೌಂಡೇಶನ್, ಅಂಡ್ ಐ ಈಸ್ ಅದ ಇಂಟ್ರೆಸ್ಟ್ ಅಂಡ್ ಇನ್ವೆಸ್ಟ್ ಯುವರ್ ಟೈಮ್, ಅಂಡ್ ವಿ ಇಸ್ ಅ ವಿಕ್ಟ್ರಿ, ಅಂಡ್ ಎ ಇಸ್ ದ ಅಟಿಟ್ಯೂಡ್ ವಿತ್ ಗ್ರ್ಯಾಟಿಟ್ಯೂಡ್, ಅಂಡ್ ಟಿ ಇಸ್ ಅ ಟ್ಯೂಟರ್ ಟೀಚರ್ ಟ್ರೈನರ್, ಅಂಡ್ ಐ ಇಸ್ ಅ ಇನ್ವೆಸ್ಟ್ ಯುವರ್ ನಾಲೆಡ್ಜ್ ಇನ್ವೆಸ್ಟ್ ಯುವರ್ ಟೈಮ್ ಇನ್ ದ ಬಿಸ್ನೆಸ್ ನೆಟ್ವರ್ಕ್ ಅಂಡ್ ಮೈ ಅವರ್ ಡಿಎಕ್ಸ್ಎನ್, ಅಂಡ್ ಓ ಇಸ್ ದ ಒಪಿನಿಯನ್, ಓಪನ್ ಯುವರ್ ಮೈಂಡ್ ಓಪನ್ ಯುವರ್ ಎನರ್ಜಿ ಓಪನ್ ಯುವರ್ ಎಕ್ಸಲೆನ್ಸಿ ಎವ್ರಿಥಿಂಗ್ ಯುವರ್ ಸೆಲ್ಫ್, and N is a network with network. Love your body, love your life, love your subject, love your work. All the best DX, and mind is beautiful servant but dangerous master. Nothing is something, something is everything.
there is only one person responsible for our quality life, your life, that is mine. Nanu nanna kelasa nanna DXN nanna aarogya aagale mattobbaru barodakke sadhya. ಹಾಗಾಗಿ ನಮಗ್ ನಾವು ಮೋಟಿವೇಟ್ ಆಗ್ಬೇಕು, ನಮಗ್ ನಾವು ಇನ್ಸ್ಪಿರೇಷನ್ ಆಗ್ಬೇಕು. ನಮ್ಮಲ್ಲಿ ಜೋಶ್ ಇದ್ರೆ ಮತ್ತೆ ಅವ್ರು ನೋಡ್ಕೊಂಡು ಬಂದ್ ಜಾಯಿನ್ ಆಗ್ತಾರೆ. ಇದಕ್ಕೆ ಬೇರೆ ಯಾವ್ದು ಬೇಕಾಗೇ ಇಲ್ಲ ಸೊಲ್ಯೂಷನ್. ಫಸ್ಟ್ ನಮ್ಮ ಇನ್ಸ್ಪಿರೇಷನ್, ನಮ್ಮ ಇಂಟ್ರೆಸ್ಟ್, ನಮ್ಮ ಜೋಶ್, ನಮ್ಮ ಈ ಮೋಟಿವೇಟ್ ಆಟಿಟ್ಯೂಡ್ ಎವ್ರಿ ಡೇ. ಇಟ್ ವಿಲ್ ಗಿವ್ ಗ್ರಾಟಿಟ್ಯೂಡ್ ಟು ಆಲ್ ಅವರ್ ಲೀಡರ್ಸ್, gratitude to our business, money, everything. It is a global business, DXN. Good morning, everyone. thank you. Really? Good morning. ಗ್ರೇಟ್ ಮೋಟಿವೇಶನ್ ಮೇಡಮ್. ಮ್ಯಾನ್, ನಿಮ್ಗೆ ನೋಡಿ ಈಗ ಇಷ್ಟೊತ್ತಂಗ ಎಲ್ಲ ಮಾತಾಡಿದ್ರಿ, ಈಗ ಎದ್ದು ಚಾರ್ಜ್ ಆಗಿ ಪುನಃ ಇನ್ನೊಂದು ಗಂಟೆ ಕುತ್ಕೊಳ್ಬಹುದು. ಯಾವಾಗ್ಲೂ ನಾವು ಮಧ್ಯದಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ಬೇಕಂದ್ರೆ ಟೈಮ್ ಇಲ್ಲ, ಬಟ್ ನೀವು ಅದನ್ನ ಮ್ಯೂಸಿಕ್ ಹಾಕ್ಬಿಟ್ಟು ಜೋಶ್ ಮಾಡಿ ನೋಡಿ ಯಾವ ರೀತಿ ಮೈಂಡ್ ಎಲ್ಲ ಆಕ್ಟಿವೇಟ್ ಆಯ್ತು ನೋಡಿ. ರಿಯಲಿ ಗ್ರೇಟ್ ಪ್ರೆಸೆಂಟೇಶನ್ ಮೇಡಮ್. ನೆಕ್ಸ್ಟ್ ಇನ್ನೊಂದು ದೊಡ್ಡ ರೆಕಗ್ನಿಷನ್ ನೈಟಿಗೆ ನಿಮ್ಮನ್ನೇ ಎಂಸಿ ಮಾಡುವಂತ ಡಿಸೈಡ್ ಮಾಡ್ಬಿಟ್ಟೆ ನಾನು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಂಜುನಾಥ್, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ನೀವು ಮೋಟಿವೇಟ್ ಮಾಡಿದ್ರಿ. ಮೋಟಿವೇಶನ್ ಯಾಕೆ ಬೇಕಂದ್ರೆ ಈಗ ನಿಮ್ಗೆ ರಿಯಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ. ಸೊ ಒಳ್ಳೇದಾಗಿದೆ, ಫಸ್ಟ್ ಕ್ಲಾಸ್ ಪ್ರೆಸೆಂಟೇಶನ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್ ಸರಸ್ವತಿ ಅಂಡ್ ಮಂಜುನಾಥ್ ಅವರಿಗೆ. ಓಕೆ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸಬ್ಜೆಕ್ಟ್, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದನ್ನ ಹೇಗೆ ಡುಪ್ಲಿಕೇಟ್ ಮಾಡುದಂತ, ಯಾಕೆಂದ್ರೆ ಡುಪ್ಲಿಕೇಶನ್ ಇದೆ ತುಂಬಾ ಪ್ರಾಬ್ಲಮ್ ಅಂದ್ರೆ ಇದು. ಈಗ ಇಲ್ಲಿ ಕುತ್ಕೊಂಡಿದ್ದಾರೆ ಪ್ರವೀಣ್, ಕುತ್ಕೊಂಡಿದ್ದಾರೆ ಮಂಜುನಾಥ್, ಕುತ್ಕೊಂಡಿದ್ದಾರೆ ಸರಸ್ವತಿ ಅವರು, ಕುತ್ಕೊಂಡಿದ್ದಾರೆ ಎಲ್ಲ ಕುತ್ಕೊಂಡಿದ್ದಾರೆ ಅಂತ. ಇವರಂತ ತಯಾರು ಮಾಡೋದು ಹೇಗೆ ಅಂತ ಒಂದು ಕ್ವಶನ್ ಮಾರ್ಕ್. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರಲ್ಲ, ಅವ್ರನ್ನ ಹೇಗೆ ತಯಾರು ಮಾಡೋದು ಅದೇ ಇಂಪಾರ್ಟೆಂಟ್. ಅದನ್ನ ನಮ್ಗೆ ಹೇಳ್ಕೊಳ್ಳಿಕ್ಕೆ ಇವತ್ತು ದಯಾನಂದ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ಟಾರ್ ಡೈಮಂಡ್ ಆಗಿ ಉಡುಪಿಯಿಂದ, ಅವರಿಗೆ ವೆರಿ ಎಕ್ಸ್ಪೀರಿಯನ್ಸ್ ಇದೆ. ತುಂಬಾ ಸಲ ಅವರು ಡುಪ್ಲಿಕೇಶನ್ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ. ಇವತ್ತು ಪುನಃ ನಾನು ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ 10 ನಿಮಿಷದೊಳಗೆ ಮುಗಿಸೋದು ಅಂತ ಒಂದರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಟೈಮ್ ಆಲ್ರೆಡಿ 7 ಪಾಸ್ ಆಗೋಗಿದೆ, ನಮ್ದು 7 ಗಂಟೆ ಮುಗಿಸ್ಬೇಕಾಗಿದೆ ಪ್ರೋಗ್ರಾಮ್, ಮುಂದಕ್ಕೆ ಹೋಗ್ತಾನೆ ಇದೆ. ಯಾಕಂದ್ರೆ ಇದು ಆಕ್ಚುಲಿ ಹುಬ್ಳಿಯಲ್ಲಿ ನೀವು 2,000 ರೂಪಾಯಿ ಕೊಡ್ಬೇಕಿತ್ತು. ಯಾಕಂದ್ರೆ ಹೋಗುದು ಬರುದು ಟ್ರೈನ್ ಚಾರ್ಜ್ ಹಾಲ್ಟಿಂಗ್ 3,000 ರೂಪಾಯಿ ನಿಮ್ಗೆ ಇಲ್ಲಿ ಫ್ರೀ ಆಗಿ. ನಾವು ಈಗ ನೀವೊಂದು ಟೈಮ್ ಅಷ್ಟೇ ಅಷ್ಟೇ, ಬೇರೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕಿಲ್ಲ. ಸೊ ಹಾಗೆಂದ ಅಷ್ಟಿಂದ ಅದಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಕ್ಕಿದೆ ಅಂತ ನನಗೆ. ಓಕೆ, ಓವರ್ ಟು ದಯಾನಂದ್ ಶೆಟ್ಟಿ, ಆಲ್ ದ ವೇ ಫ್ರಮ್ ಉಡುಪಿ ಸ್ಟಾರ್ ಡೈಮಂಡ್. ಓಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ 13ನೇಯವಾಗಿ ನಾನು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಡುಪ್ಲಿಕೇಶನ್ ಅಂತ ಹೇಳಿದ್ರೆ ಇದು ನಮ್ಮ ಜನ್ಮ ಸಿದ್ಧವಾಗಿ ನಮ್ಗೆ ದೈವದತ್ತವಾಗಿ ಬಂದಂತ ಒಂದು ಗುಣ. ಅದರಲ್ಲೂ ಕೂಡ ಇಂಡಿಯನ್ಸ್ ಡುಪ್ಲಿಕೇಶನ್ ಮಾಡೋದ್ರಲ್ಲಿ, ಡುಪ್ಲಿಕೇಟ್ ಮಾಡೋದ್ರಲ್ಲಿ ನಿಸ್ಸೀಮರು. ಡುಪ್ಲಿಕೇಟ್ ಮಾಡಿದ್ರೆ ಕಾಪಿ ಮಾಡುವಂತದ್ದು. ನೋಡಿ, ನೀವು ಮಾರ್ಕೆಟಲ್ಲಿ ಯಾವ್ದು ಒಂದು ಬಂದ್ರೆ ನಾಳೆ ಆದ್ರೆ ಡುಪ್ಲಿಕೇಟ್ ಆಗಿ ಬಂದೇ ಬರ್ತದಲ್ಲ. ಅದೇ ರೀತಿ ನಮ್ಮ ಡುಪ್ಲಿಕೇಶನ್ ಅಥವಾ ಕಾಪಿ ಮಾಡುವುದನ್ನು ನಾವು ಜನ್ಮ ಸಿದ್ಧವಾಗಿ ನಮ್ಗೆ ಬಂದಿದೆ, ರಕ್ತಗತವಾಗಿ ನಮ್ಗೆ ಬಂದಿದೆ. ನಾವು ಮಾತನಾಡುವ ಭಾಷೆಯನ್ನು ನಾವು ಕಾಪಿ ಕ್ಯಾಟ್ ಮಾಡಿ ಕಲ್ತಿದ್ದೀವಿ, ನಮ್ಮ ಆಹಾರ ಪದ್ಧತಿಯನ್ನು ಕಾಪಿ ಕ್ಯಾಟ್ ಮಾಡಿ ಕಲ್ತಿದ್ದೀವಿ, ನಾವು ನಮ್ಮ ಉಡುಗೆಯನ್ನು ಕಾಪಿ ಮಾಡಿ ಕಲ್ತಿದ್ದೀವಿ, ಶಾಲೆಯಲ್ಲಿ ನಾವು ಕಾಪಿ ಮಾಡಿ ಕಲ್ತಿದ್ದೀವಿ. ಇದು ಶ್ರೀಮಂತನಿರ್ಲಿ, ಬುದ್ಧಿವಂತನಿರ್ಲಿ, ದಡ್ಡನಿರ್ಲಿ, ಬಡವನಿರ್ಲಿ, ಅದು ಫೇಮೇಲ್ ಮೇಲ್ ಇರ್ಲಿ, ಫಿಮೇಲ್ ಇರ್ಲಿ, ಅದು ಡಾಕ್ಟರ್ ಇರ್ಲಿ ಅಥವಾ ಇಂಜಿನಿಯರ್ ಇರ್ಲಿ ಅಥವಾ ವಿಜ್ಞಾನಿಯೇ ಇರ್ಲಿ, ಆದ್ರೆ ಎಲ್ಲರಿಗೆ ಒಂದು ಕಾಮನ್ ಆಗಿರುವಂತಹ ಗುಣ ಅಂತ ಹೇಳಿದ್ರೆ ಕಾಪಿ ಕ್ಯಾಟ್ ಮಾಡುವಂತದ್ದು ಅಥವಾ ಡುಪ್ಲಿಕೇಟ್ ಮಾಡುವಂತದ್ದು ಗುಣ. ಆ ಗುಣವನ್ನು ನಾವು ಯೂಸ್ ಮಾಡಿಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಅದಕ್ಕೂ ಸಂಬಂಧ ಏನು ಅಂತ ಹೇಳಿ. ಹಾಗಾಗಿ ಒಂದು ಮಾತಿದೆ, ಯಾಕಂದ್ರೆ ಚಿಲ್ಡ್ರನ್ಸ್ ನೀವು ಎಲ್ಡರ್ ಮಾಡಿದವರನ್ನು ಕೇಳ್ತಾರಾ ಇಲ್ವಾ, ಆದ್ರೆ ಅವರು ಮಾಡೋದನ್ನು ಅವರು ಮಾಡ್ತಾರಂತ. ಹಾಗಾಗಿ ಕಾಪಿ ಮಾಡುವಂತದ್ದು ಅಥವಾ ಕಾಪಿ ಕ್ಯಾಟ್ ಮಾಡುವಂತದ್ದು ಅಥವಾ ಡುಪ್ಲಿಕೇಟ್ ಮಾಡುವಂತದ್ದು ನಮ್ಗೆ ರಕ್ತಗತವಾಗಿ ಬಂದಿದೆ. ಅದನ್ನು ಒಂದು ವಿಧಿಯಲ್ಲಿ ನಾವು ನೆಟ್ವರ್ಕ್ ಆಗಿ ಮಾಡುವಂತದ್ದು ಹೇಗೆ ಅಂತ ಹೇಳ್ತಾರೆ ಅಂದ್ರೆ, ಆಗ ಅದಕ್ಕೆ ಒಬ್ಬ ಹೇಳ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಅಲ್ಟಿಮೇಟ್ ಕಾಪಿ ಕ್ಯಾಟ್ ಸಿಸ್ಟಮ್ ಫಾರ್ ವೆಲ್ತ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಏನಾದ್ರೂ ವೆಲ್ತ್ ಕ್ರಿಯೇಷನ್ಗೆ ಒಂದು ಇರುವಂತಹ ಒಂದು ಸರಳ ವಿಧಾನ ಅಂತ ಹೇಳಿದ್ರೆ ನೀವು ಕಾಪಿ ಕ್ಯಾಟ್ ಮಾಡಬೇಕು ಒಂದು ಸಿಸ್ಟಮ್ ಅನ್ನು. ಯಾವ್ದನ್ನು ಕಾಪಿ ಕ್ಯಾಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಸಿಸ್ಟಮ್ ಅನ್ನು ಕಾಪಿ ಕ್ಯಾಟ್ ಮಾಡ್ಬೇಕು. ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಂಗಿದೆ, ಇಟ್ ಈಸ್ ಬಿಲ್ಟ್ ಅರೌಂಡ್ ಆರ್ಡಿನರಿ ಪೀಪಲ್. ಅಂದ್ರೆ ಇದಕ್ಕೆ ಟ್ಯಾಲೆಂಟ್ ಬೇಕಾಗಿಲ್ಲ. ನೀವು ಇಂಜಿನಿಯರ್ ಆಗಿ ನೀವು ಅಥವಾ ಒಂದು ಅಮಿತಾಬ್ ಬಚ್ಚನ್ನ ಟ್ಯಾಲೆಂಟ್ ಬೇಡ, ಶಾರುಖ್ ಖಾನ್ನ ಟ್ಯಾಲೆಂಟ್ ಬೇಡ, ತೆಂಡೂಲ್ಕರ್ನ ಟ್ಯಾಲೆಂಟ್ ಬೇಡ, ಯಾರು ಕೂಡ ಮಾಡ್ಬೋದು. ಹೆಚ್ಚಾಗಿ ದಡ್ಡರಿಗೆ ಇದು ಒಳ್ಳೇದು. ಹಾಗೆ ಟ್ಯಾಲೆಂಟ್ ಇದ್ದವ್ರು ಇದರಲ್ಲಿ ಬೇಗ ಹುಷಾರಾಗಿಲ್ಲ ನಾನು ನೋಡಿದಾಗೆ. ಅಂದ್ರೆ ಅವ್ರಿಗೆ ಟ್ಯಾಲೆಂಟ್ ಜಾಸ್ತಿ ಇರ್ತದಲ್ಲ, ಅದು ಸಮಸ್ಯೆ ಆಗ್ತದೆ. ಹಾಗೆ ಇಲ್ಲಿ ಅದಕ್ಕೆ ಹೇಳಿದ್ದಾನೆ, ಇದಕ್ಕೆ ಎಕ್ಸ್ಟ್ರಾ ಆರ್ಡಿನರಿ ರಿಸಲ್ಟ್ ಬೈ ಕಾಪಿ ಕ್ಯಾಟಿಂಗ್ ಎ ಪ್ರೂವ್ ಒನ್ ಸಿಸ್ಟಮ್. ಇಟ್ ಈಸ್ ಬಿಲ್ಟ್ ಅರೌಂಡ್ ಆರ್ಡಿನರಿ ಪೀಪಲ್. ಸಾಮಾನ್ಯ ಜನರು ಗೆಟಿಂಗ್ ಎಕ್ಸ್ಟ್ರಾ ಆರ್ಡಿನರಿ ರಿಸಲ್ಟ್, ಅಸಾಮಾನ್ಯವಾದಂತ ಹಣವನ್ನು ಗಳಿಸುವಂತದ್ದು, ರಿಸಲ್ಟ್ ಅನ್ನು ಗಳಿಸುವಂತದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಸಿಸ್ಟಮ್ ಅನ್ನು ಕಾಪಿ ಮಾಡುವಂತದ್ದು.
ನೋಡಿ, ಈಗ ಎಲ್ಲ ನಾವು ಸಿಸ್ಟಮ್ನ ಬಗ್ಗೆ ಮಾತಾಡಿದೀವಿ. ಆ ಸಿಸ್ಟಮ್ ಅನ್ನು ನಿಮ್ಮ ಸ್ಪಾನ್ಸರ್ ಯಾವ ರೀತಿಯಲ್ಲಿ ಹೇಳ್ತಾನೆ ಆ ರೀತಿಯಲ್ಲಿ ನೀವು ಕಾಪಿ ಕ್ಯಾಟ್ ಮಾಡ್ತಾ ಹೋದ್ರೆ, ಕಾಪಿ ಮಾಡ್ತಾ ಹೋದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಏನು ದೊಡ್ಡದಾದಂತ ಇನ್ಕಮ್ ಅನ್ನು ಗಳಿಸಬಹುದು ಅಂತ ಹೇಳ್ತಾರೆ. ಅದಕ್ಕೆ ನೆಟ್ವರ್ಕ್ ಪ್ಲಾನಿಂಗ್ ಆಸ್ ಡಿಸ್ಕ್ರೈಬ್ಡ್ ಆಸ್ ದ ಎವರೇಜ್ ಪೀಪಲ್ ಮೇಕಿಂಗ್ ಅಬೌವ್ ಎವರೇಜ್ ಇನ್ಕಮ್. ಸಾಮಾನ್ಯ ಜನರು ಅಸಾಧಾರಣವಾಗಿದೆ, ಸರಾಸರಿಗಿಂತ ಜಾಸ್ತಿ ಸಂಪಾದನೆ ಮಾಡುವಂತ ಒಂದು ಇದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್. ಅಲ್ಲಿ ನೀವು ತಪ್ಪು ಮಾಡಬಾರದು. ನೀವು ಯಾವ್ದನ್ನು, ನೀವು ಯಾರ ಒಬ್ಬ ಲೀಡರ್ ಅನ್ನು ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಿಸ್ಟಮ್ ಅನ್ನು ಫಾಲೋ ಮಾಡಿ. ಲೀಡರ್ ಆಗಿ ಏನ್ ಹೇಳ್ತಾನೆ ಅದನ್ನು ಕೇಳಿ, ಅವ ಏನ್ ಮಾಡ್ತಾನೆ, ಸಿಸ್ಟಮ್ ಹೆಂಗ್ ಹೇಳ್ತಾನೆ ಅದನ್ನು ನಾವು ಫಾಲೋ ಮಾಡುವಂತದ್ದು. ಅವ ಸಿಸ್ಟಮ್ನ ಬಗ್ಗೆ ಹೇಳ್ತಾನೆ, ನೀವು 3,000 ಪಿ ವಿ ಮಾಡ್ಬೇಕು, 1 ಎಕರೆಗೆ 3,000 ಸಿಸ್ಟಮ್ ಹೇಳ್ತದೆ, 3,000 ಪಿ ವಿ ಮಾಡಿ. 6 ಜನರಿಗೆ ಇದನ್ನು ಕಲಿಸುವಂತದ್ದು. ವೆರಿ ಸಿಸ್ಟಮ್ ಅಂದ್ರೆ ಟೀಚಿಂಗ್ ದಮ್ ಅದರ್ ಟು ಡೂ ದ ಸೇಮ್. ನೀವು ಮಾಡುವಂತದ್ದು 6 ಜನರಿಗೆ ಅದನ್ನು ಕಾಪಿ ಮಾಡ್ಲಿಕ್ಕೆ ನೀವು ಕಲಿಸುವಂತದ್ದು. ನೀವು ಕಾಪಿ ಮಾಡೋದು ಅದನ್ನು ಕಾಪಿ ಮಾಡ್ತಾ ಕಲಿಸುವಂತದ್ದು. ಇದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಇದನ್ನು ಸಿಸ್ಟಮ್ ಅನ್ನು ಕಾಪಿ ಮಾಡುವ ಮೂಲಕ ನಾವು ದೊಡ್ಡ ಇನ್ಕಮ್ ಅನ್ನು ಗಳಿಸಬಹುದು ಅಂತ ಹೇಳುತ್ತಾ ಕೊಟ್ಟ ಅವಶ್ಯಕ. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ, ವೆರಿ ನೈಸ್, ವೆರಿ ನೈಸ್. ದೊಡ್ಡ ಇನ್ಕಮ್ ಮಾಡೋದನ್ನ ನೀವು ಸೀಕ್ರೆಟ್ ಅನ್ನ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರಿ. ಆದ್ರೆ ಕಾಪಿ ಮಾಡೋದು ಹೇಗೆ ಅಂತ ಈಸಿಯಾಗಿ ಸಿಸ್ಟಮ್ ಅನ್ನ ಫಾಲೋ. ಬುಕ್ ತೋರಿಸ್ತಾ ಇದ್ದೀನಿ ನಾನು, ವಿಡಿಯೋ ಆನ್ ಮಾಡಿದ್ದೀನಿ. ಈ ಬುಕ್ ಅನ್ನು ಫಾಲೋ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ಕಾಪಿ ಕ್ಯಾಟ್ ಮಾರ್ಕೆಟಿಂಗ್ 101 ಅಂತ ಒಂದು ಬುಕ್ ಸಿಗ್ತದೆ, ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಎಲ್ಲರೂ ನೀವು ನೆಟ್ವರ್ಕ್ ಮಾರ್ಕೆಟ್ ಅಂತ ಈ ಬುಕ್ ಅನ್ನು ಸ್ಟಡಿ ಮಾಡಿ, ಖಂಡಿತವಾಗಿ ನಿಮ್ಗೆ ಈಸಿಯಾಗಿ ನಿಮ್ಗೆ ನೆಟ್ವರ್ಕ್ ಮಾರ್ಕೆಟ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ದಿಸ್ ಇಸ್ ಅ ನೆಟ್ವರ್ಕ್ ಮಾರ್ಕೆಟಿಂಗ್ 101 ಬೈ ಬ್ರೂಕ್ ಹೈಜಸ್ ಅವ್ರು ಬರ್ತಿದ್ದಾರೆ. ಆ ಬುಕ್ ಒನ್ ಆಫ್ ದ ಬೆಸ್ಟ್ ಬುಕ್. ಅದನ್ನ ಅವ್ರು ಎಡಿಫಿಕೇಶನ್ ಮಾಡ್ತಾ ಇದಾರೆ. ಪ್ರತಿಯೊಬ್ಬರು ಅದನ್ನ ಈ ಸ್ಟಡಿ ಮಾಡಿ ನಿಮ್ಮ ಟೀಮ್ ಅನ್ನ ಹೇಗೆ ಡೂಪ್ಲಿಕೇಟ್ ಮಾಡಬಹುದು, ಸಿಸ್ಟಮ್ ಅನ್ನ ಹೇಗೆ ಡೂಪ್ಲಿಕೇಟ್ ಮಾಡೋದು, ಕ್ಲೀನ್ ಆಗಿ ಹೇಳ್ಕೊಟ್ಟಿದ್ದಾರೆ. ದಯಾನಂದ್ ಶೆಟ್ಟಿ ಅವರೇ, ಆಲ್ ದ ಬೆಸ್ಟ್. ಮತ್ತೆ ಟೈಮಿಗೆ ನೀವು ಮುಗಿಸಿದ್ರೆ ಅದು ಇನ್ನೂ ಗ್ರೇಟ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಥ್ಯಾಂಕ್ ಯು. ಈಗ ವಿ ವಿಲ್ ಗೋ ಟು ದ ವೆರಿ ಇದು ಒಂದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್. ಇಟ್ಸ್ ಕಾಲ್ಡ್ ಆಟಿಟ್ಯೂಡ್. ಆಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅಂತಾರೆ. ಏನ್ ಹೇಳ್ತಾರೆ, ಸೂತ್ರ ಫಾರ್ ಸಕ್ಸಸ್ ಆಟಿಟ್ಯೂಡ್. ಸೊ ನಿಮ್ಮ ಆಟಿಟ್ಯೂಡ್ ಅನ್ನ ಬದಲಾಯಿಸೋದು ಅಷ್ಟು ಸುಲಭ ಇಲ್ಲ. ಬಟ್ ನಮ್ಮನ್ನ ಅದನ್ನ ಹೇಳಿಕ್ ಇವತ್ತು ಮಹಾದೇವ್ ಕರಿವಳೆ ಅವ್ರು ನಮ್ ಜೊತೆಗಿದ್ದಾರೆ. ಆಲ್ರೆಡಿ ಡಬಲ್ ಡೈಮಂಡ್ ಆಗಿದ್ದಾರೆ, ಮಾಲಿಂಗ್ಪುರದಿಂದ ಬಂದಿದ್ದಾರೆ. ಸೊ ಅವ್ರು ಇವತ್ತು ನಮ್ಗೆ ಆಟಿಟ್ಯೂಡ್ ಅನ್ನ ಕಲ್ಸ್ಕೊಳ್ಲಿಕ್ಕಿದ್ದಾರೆ. ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ದ ಮಹಾದೇವ್ ಕರಿವಳೆ ಅವರಿಗೆ. ಮೈಕ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಮಹಾದೇವ್ ಅವರೇ. ಓಕೆ ಸರ್, ಗುಡ್ ಮಾರ್ನಿಂಗ್. ಓಕೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಓಕೆ, ಆಟಿಟ್ಯೂಡ್ ಬಗ್ಗೆ ಹೇಳಿ ನಮ್ಗೆ, ಆಟಿಟ್ಯೂಡ್ ಅನ್ನ ಹೇಳ್ಕೊಡಿ. ಓಕೆ ಓಕೆ ಸರ್, ಓಕೆ ಸರ್. ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೀತಿರೋ ಎಲ್ಲ ಕಾರ್ಯಕ್ರಮಕ್ಕೆ ನಾ ಸ್ವಾಗತ ಬಯಸ್ತಾ, ಆಗ ಲೀಡರ್ಶಿಪ್ ಫೌಂಡೇಶನ್ಗೆ ಧನ್ಯವಾದ ವಂದನೆಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನನಗೆ ಕೊಟ್ಟ ವಿಷಯ ಆಟಿಟ್ಯೂಡ್, ಮನೋಭಾವ. ಮನೋಭಾವ ಮೀನ್ಸ್ ವರ್ತನೆ, ವರ್ತನೆ ಮತ್ತು ಮನೋಭಾವ. ಆಟಿಟ್ಯೂಡ್ ಅಂದ್ರೆ ಮನೋಭಾವ. ಅನ್ನೋ ಆಟಿಟ್ಯೂಡಲ್ಲಿ ಎರಡು ಬರ್ತಾವ, ಒಂದು ವಿನ್ನರ್ಸ್ ಆಟಿಟ್ಯೂಡ್, ಎರಡನೇದು ಲೂಸರ್ಸ್ ಆಟಿಟ್ಯೂಡ್. ನಾವು ಯಾವಾಗಲೂ ಏನ್ ಮಾಡೋದು, ವಿನ್ನಿಂಗ್ ಆಟಿಟ್ಯೂಡ್ ನಮ್ಗೆ ದಾರಿ ತೋರಿಸ್ತದೆ. ಮತ್ತೆ ಇನ್ನೊಂದಂದ್ರೆ ನಾವು ಪ್ರಾಬ್ಲಮ್ ಅಂದ್ರೆ ಬದುಕಿರುವವರಿಗೆ ಪ್ರಾಬ್ಲಮ್ ಇರ್ತಾವ. ಈಗ ಎಷ್ಟೋ ಜನ ನಮ್ದು ಕೈಲಾಗದವ್ರು ನಮ್ಮ ತಪ್ಪನ್ನ ಹುಡುಕುತ್ತಾರೆ. ಆಮೇಲೆ ನಾವು ಯಾವಾಗಲೂ ಫೇಲ್ಯೂರ್ಗೆ ಹೆದರ್ಬಾರ್ದು. ಫೇಲ್ಯೂರೇ ನಮ್ನ ಮುಂದೆ ಕಳಿಸ್ಲಿಕ್ಕೆ ದಾರಿ ಮಾಡಿಕೊಡ್ತಾವ. ಮತ್ತೆ ನಾವು ಸಮಸ್ಯೆಯನ್ನು ಒಂದು ಸಮಸ್ಯೆ ಆಗಿ ನೋಡಬಾರ್ದು, ಅದಕ್ಕೆ ಒಂದು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇರ್ತದೆ. ಮತ್ತೆ ಯಾವುದೇ ಒಂದು ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕೆಲಸಕ್ಕೆ ಶತ್ರು ಹೊರಗಿರಲ್ಲ, ನಮ್ಮ ಒಳಗಡೆ ಇರ್ತಾನೆ. ಆಮೇಲೆ ಇನ್ನೊಂದು, ನಾವು ತಪ್ಪು ಮಾಡಿದ ನಂತರ ನಮ್ಮ ಆಟಿಟ್ಯೂಡ್ ಬದಲಾಯಿಸಬಾರ್ದು. ಯಾಕಂದ್ರೆ ನಮ್ಗೆ ಮೊದಲೇ ನಾವು ಏನ್ ಮಾಡಿದ್ರೆ ನಮ್ಮ ತಪ್ಪನ್ನು ನಾವು ತಿದ್ಕೋಬೇಕು. ಮತ್ತೆ ನಾವು ಯಾವಾಗಲೂ ಜಾಸ್ತಿ ಪಾಸಿಟಿವ್ ಮೈಂಡ್ ಇದ್ದವ್ರ ಜೊತೆ ನಾವು ಇರ್ಬೇಕು. ಅಂದ್ರೆ ಸಂಘದಂತೆ ರಂಗ ಅಂತ ಹೇಳ್ತಾರೆ. ಆಮೇಲೆ ಯಾವ ಕೆಲಸಕ್ಕಾದ್ರೆ ನಾವು ನನಗೆ ನಮ್ಮ ಮೇಲೆ ನಂಬಿಕೆ ಇರ್ಬೇಕು. ನಾವು ನಂಬಿಕೆ ಇದ್ದಾಗ ನಾವು ಕೆಲಸ ಸಕ್ಸಸ್ ಆಗತಿ. ಕೆಲವರು ಬೇರೆಯವ್ರು ಬಂದು ನನ್ನಿಂದ ಆಗುದಿಲ್ಲ ಅಂತ ಹೇಳಿ ಏನಾದ್ರೂ ನಮ್ಗೆ ಏನ್ ಮಾಡ್ತಾರೆ, ನೆಗೆಟಿವ್ ವಿಚಾರ ಬಿಡ್ತಾರೆ. ಆದ್ರೆ ನಮ್ಮ ಮನೋಭಾವ ಅವಾಗ ನಮ್ದೇನು ಚೇಂಜ್ ಆಗ್ಬಾರ್ದು. ಮತ್ತೆ ನಾವೊಂದು ನಾವೊಂದು ರೋಲ್ ಮಾಡೆಲ್ ಮಾಡ್ಕೋಬೇಕು. ಉದಾಹರಣೆ, ಈಗ ಸೀನಿಯರ್ ಕ್ರೌನ್ ಡೈಮಂಡ್ ಏಷ್ಯನ್ ಶೆಟ್ಟಿ ಮತ್ತು ನೀಲೇಶ್ವರ್ ನಾವು ರೋಲ್ ಮಾಡಲ್ ಇಟ್ಕೊಂಡು ನಾವು ಕೆಲಸವನ್ನ ನಾವು ಪ್ರಾರಂಭ ಮಾಡ್ಬೇಕು. ಅವ್ರಂಗ್ ನಾವು ಆಗ್ಬೇಕಂತ ಒಂದ್ ಏನಿದ್ಲೆ. ಈಗ ಹೆಂಗ್ ನಾವು ಏಕಲವ್ಯ ಮುಂದುವರಿಬೇಕಾದ್ರೆ ದ್ರೋಣಾಚಾರ ಮೂರ್ತಿಯನ್ನು ಇಟ್ಕೊಂಡು ಒಂದ್ ಮಹಾನ್ ಸಾಧನೆ ಮಾಡ, ಅದೇ ರೀತಿ ನಾವೊಂದು ನಮ್ಮ ಮಾಡೆಲ್ ಅಂದ್ರೆ ಒಂದು ಶೆಟ್ಟಿ ಸರ್ದು ಮತ್ತು ಈಗ ನೀಲೇಶ್ವರ್ ಅವರಂತೆ ನಾವು ಆ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿ ಒಂದೊಂದು ರೋಲ್ ಮಾಡೆಲ್ ನಮ್ಮ ಮುಂದೆ ಇಟ್ಕೋಬೇಕು ನಾವು. ಆಮೇಲೆ ನಾವು ಬೇರೆಯವರ ಯಾರ ಆಗ್ರಿ ನೋಡ್ರ, ಬೇರೆಯವ್ರ ನಮ್ಮನ್ನ ಬೇರೆಯವ್ರ ನಮ್ಮ ಹೆಂಗ ಮನೋಭಾವ ಹೆಂಗಿರ್ಬೇಕಪ್ಪ ಅಂದ್ರೆ, ನಾವು ಬೇರೆಯವರ ಚಾಲಾಕಿತನದಲ್ಲಿ ನಾವು ಬಲಿ ಆಗ್ಬಾರ್ದು. ಬಲಿ ಆಗೋದ್ ನಮ್ದು ಬಿಡಬಾರ್ದು ನಾವು. ಮತ್ತೆ ನಮ್ಮ ಭರವಸೆ ನಮ್ಮ ನಾಳಿನಲ್ಲಿ ನಮ್ಗೆ ಚೆನ್ನಾಗಿರಲು ಶಕ್ತಿ ಕೊಡುತ್ತದೆ. ಮತ್ತೆ ನಾವು ನೋಡ್ರಿ, ನಾವು ಬದುಕಿರುವವರಿಗೆ ಪ್ರಾಬ್ಲಮ್ಗಳು ಇದೇ ಇರ್ತಾವ. ಅದಕ್ಕೆ ನಾವು ಪ್ರಾಬ್ಲಮ್ ಜೊತೆ ಹೋರಾಡಿ ಮ್ಯಾಗ್ ಬಂದ್ರನ ನಮ್ಮನ್ನ ಜಗತ್ತನ್ನ ಗುರುತಿಸ್ತೈತಿ. ಉದಾಹರಣೆಗೆ ನೋಡ್ರಿ, ಈಗ
ಅಮೆರಿಕಾದಲ್ಲಿ ಅಬ್ರಹಾಂ ಲಿಂಕನ್ 16ನೇ ಪ್ರೆಸಿಡೆಂಟ್ ಆದ್ರು, ಆದ್ರೂ 12 ಬಾರಿ ಸೋತ್ರು ಅವ್ರು. 12 ಬಾರಿ ಸೋತ್ರು ಅವ್ರು ಏನಿಲ್ಲ ಒಂದು ಪ್ರೆಸಿಡೆಂಟ್, ಯಾಕಂದ್ರೆ ಅವ್ರದ್ದು ಒಂದು ಅಟಿಟ್ಯೂಡ್ ಬೆಟ್ಟದಂತೆ ಒಂದು ಬೃಹದಾಕಾರವಾಗಿತ್ತು. ಆ ರೀತಿ ಒಂದು ಗುರಿಯನ್ನ ಸಾಧಿಸಿದ್ರು ಅವ್ರು. ನನ್ನ ಗುರಿಯನ್ನು ನಾನು ಸಾಧಿಸಲು ಹೊರಟಾಗ ತುಂಬಾ ಜನ ಕೆಣಕುತ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನನ್ನ ಗುರಿ ಹೆಂಗಿರ್ಬೇಕಂದ್ರೆ ನಾನು ಸಾಧಿಸ್ಬೇಕು, ನಂತರ ನನ್ನ ಗುರುವೇ ಅವರನ್ನ ಕೆಣಕುವಂಗಿರ್ಬೇಕು. ಈ ರೀತಿ ನಮ್ದು ಒಂದು ಗುರಿ ಇರ್ಬೇಕು. ಯಾಕಂದ್ರೆ 100 ಜನ ಮಾತಾಡ್ತಾರೆ, ನಾವು ತಲೆ ಕೆಡಿಸ್ಕೊಳ್ಬಾರ್ದು. ನಾವೇನಂತ ನಮಗ್ ಗೊತ್ತಿದ್ರೆ ಸಾಕು ನಾವು. ಮತ್ತೆ ಯಾವುದೇ ರೀತಿ ನಮ್ದು ಹೆಂಗ ಅಟಿಟ್ಯೂಡ್ ಇರ್ಬೇಕಪ್ಪ ಅಂದ್ರೆ, ಅಟಿಟ್ಯೂಡ್ ಇರ್ಬೇಕಂದ್ರೆ ನಮ್ಮ ಒಂದು ಸೋಲ ಸಾವಿನಲ್ಲಿ ಅಂತ್ಯ ಹೋಗ್ಬಾರ್ದು, ಸೋಲು ಸಾಧನೆಯಲ್ಲಿ ಅಂತ್ಯ ಆಗ್ಬೇಕು. ಈ ರೀತಿ ಏನೈತ್ಲೆ ನಾವು ಅಂದ್ರೆ ನಾವು ಯಾವ ರೀತಿ ಒಂದು ಈ ನಾವು ಮನಸ್ಸಿನಲ್ಲಿ ಅಂದ್ರೆ ಒಂದು ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಮೂರು ಹಂಗದಾವ. ನಾವು ಮನಸ್ಸಿನಿಂದ ಏನು ವಿಚಾರ ಮಾಡ್ತೀವಿ ಅದು ಬಾಯಿಂದ ಬರತ್ತಿ, ಬಾಯಿಂದ ಏನ್ ಮಾಡ್ತೈತಿ ಕರ್ಮ ಆಕತಿ. ಅಂದ್ರೆ ನಮ್ಮ ಮನೋಭಾವದಲ್ಲಿ ಯಾವಾಗಲೂ ಒಂದು ಒಳ್ಳೇದು ಗುರಿ ಇಟ್ಕೋಬೇಕು. ಆ ಗುರಿ ಇಟ್ಕೊಂಡಾಗ ನಾವು ಮುಂದೆ ಹೋಗ್ಲಿಕ್ಕೆ ಒಂದು 100% ಸಾಧ್ಯತೆ ಆಗತ್ತೆ ಅಂತೇಳಿ ನಾನು ಈ ಒಂದು ನನಗೆ ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದಾರೆ, ನಾನು ತೀರಷ್ಟು ಮಟ್ಟ ಹೇಳಿದ್ದೇನೆ. ಈ ರೀತಿ ನಾವು ಲೀಡರ್ಶಿಪ್ ಸಂಸ್ಥೆಯಿಂದ ಜಾಯ್ನ್ ಆದಂತವ್ರಿಗೂ ಎಲ್ಲರಿಗೂ ಕೂಡ ಮತ್ತು ಲೀಡರ್ಶಿಪ್ ಸಂಸ್ಥೆ ಶೆಟ್ಟಿ ಸರಿ ಕೂಡ ಧನ್ಯವಾದ ತಿಳಿಸುತ್ತಾ ಒಂದು ನನಗೆ ನನ್ನ ಮಾತಿಗೆ ನಾನು ವಿರಾಮ ಕೊಡ್ತೇನೆ. ಓಕೆ ಸರ್. ಓಕೆ ಕರಿಹೊಳೆಯವರೇ, ನಿಮ್ಮನ್ನ ಒಂದ್ಸಲ ನಾವು ಪಿ ವಿ ಹೊಳೆಯವರಂತಾನೆ ಕರೀತಾ ಇದೀವಿ. ಅಂತ ಒಂದು ಆಟಿಟ್ಯೂಡ್ ನಿಮ್ಮದು, ನಿಮ್ಮ ಸ್ವಭಾವಕ್ಕೆ ನಮ್ಗೆ ಬಾರಿ ಯಾವಾಗ್ಲೂ ಹ್ಯಾಟ್ಸ್ ಅಪ್ ನಿಮ್ಗೆ ಹೇಳ್ತೀವಿ. ನಿಮ್ಮ ಒಂದು ಇಷ್ಟು ದೊಡ್ಡ ನೆಟ್ವರ್ಕ್ ಅನ್ನ ನೀವು ಕಟ್ಟಿದ್ರಿ, ನೀವೊಂದು ದೊಡ್ಡ ಲೆವೆಲ್ ಡಬಲ್ ಡೈಮಂಡ್. ಇನ್ನು ನಿಮ್ ನೆಕ್ಸ್ಟ್ ನಿಮ್ಗೆ ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್, ಡೆಫಿನೆಟ್ಲಿ ನೀವು ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಸಹ 100% ಆಗ್ತೀರಿ, ಡೌಟೇ ಇಲ್ಲ. ಆ ರೀತಿಯಲ್ಲಿ ನೀವು ಹೋಗ್ತಾ ಇದ್ರಿ, ತುಂಬಾ ಚೆನ್ನಾಗಿ ನೀವು ಟ್ರೈನಿಂಗ್ ಅನ್ನ ಕೊಟ್ಟಿದ್ರಿ ಆಟಿಟ್ಯೂಡ್ ಬಗ್ಗೆ. ಆಲ್ ದ ಬೆಸ್ಟ್ ನಿಮ್ಗೂ, ನಿಮ್ ಟೀಮಿಗೂ ನಾವು ವಿಶ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಸೊ ಈಗ ನಾವು ಕೊನೆಯ ಹಂತಕ್ಕೆ ಬರ್ತಾ ಇದೀವಿ. ಥ್ಯಾಂಕ್ ಯು ಮಹಾದೇವ್ ಅವರೇ, ಕೊನೆಯ ಹಂತಕ್ಕೆ ನಾವು ಬರ್ತಾ ಇದೀವಿ. ಕೊನೆಯ ಹಂತದಲ್ಲಿ ನಿಮ್ಗೆ ಲೀಡರ್ಶಿಪ್ ಸ್ಕಿಲ್, ಸೊ ಈಗ ಇದೆಲ್ಲ ಈಗ ಕಲ್ಸ್ಕೊಟ್ಟಿದ್ದಾರೆ, ಇವರಿಗೆಲ್ಲ ಕೆಲವು ಸ್ಕಿಲ್ ಇದೆ ಅಲ್ಲ, ಸ್ಕಿಲ್ ಇಲ್ದಿದ್ರೆ ಅವ್ರು ಈ ತರ ಪ್ರೋಗ್ರಾಮ್ ಅಥವಾ ಈ ತರ ಒಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಆಗ ಅಂತ ಒಂದು ಸ್ಕಿಲ್ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಒನ್ ಆಫ್ ದ ಪವರ್ಫುಲ್ ಲೀಡರ್ ಅಂತ ಹೇಳ್ಬಹುದು, ಎಕ್ಸಿಕ್ಯೂಟಿವ್ ಡಬಲ್ ಡೈಮಂಡ್. ಸೊ DXN ಅಲ್ಲಿ 20 ವರ್ಷದ ಅನುಭವ ಇದೆ ಅವರು, ನನ್ನದ ರಾಜೇಂದ್ರ ಭಟ್ ಆಲ್ ದ ವೇ ಫ್ರಾಮ್ ಸಿರ್ಸಿ. ಈಗ ನಮ್ ಜೊತೆಗೆ ಅವರು ಲೀಡರ್ಶಿಪ್ ಸ್ಕಿಲ್ ಬಗ್ಗೆ 10 ಮಿನಿಟ್ಸ್ ಅಲ್ಲಿ ಹೇಳಿಕೊಳ್ಳಿಕ್ಕಿದ್ದಾರೆ. ನಾನು ಮೈಕ್ ಅನ್ನ ರಾಜೇಂದ್ರ ಭಟ್ ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಓವರ್ ಟು ರಾಜೇಂದ್ರ ಭಟ್. ಎಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶೇರಿಂಗ್ ಆಪ್ಷನ್ ಐ ನೀಡ್ ಸರ್. ಶೇರಿಂಗ್ ಆಪ್ಷನ್ ನೀವು ಬೇಕಾಗ್ತದ, ನಿಮ್ಗೆ ಟೈಮ್ ತುಂಬಾ ಕಮ್ಮಿ ಇದೆ, ಅಷ್ಟೊಳಗೆ ಮಾಡ್ಲಿಕ್ಕೆ ಆಗ್ತದ ನೋಡಿ, ನಾನು ಸ್ಟಾಪ್ ಮಾಡ್ತೇನೆ ಇಲ್ಲಿಂದ. ಓಕೆ ಓಕೆ, ಯು ಕ್ಯಾನ್. Not coming. Okay, let it be. Madi. ಬಟ್ರೆ ಕೇಳಿಸ್ತಾ ಇಲ್ಲ? Yes, yes. ಶೇರ್ ಮಾಡ್ತಾ ಇದ್ದೀರಾ? ನೋ ಶೇರಿಂಗ್, ನೋ ಶೇರಿಂಗ್. ಸೊ ನೀವು ಕೊಡ್ಲಿಲ್ಲ, ಸೊ ನೋ ಪ್ರಾಬ್ಲಮ್. ಕೊಟ್ಟಿದ್ದೀನಿ. ಗ್ರೇಟ್ ಲೀಡರ್ಸ್ ಆಫ್ ಕರ್ನಾಟಕ, ನಿಮ್ಗೆಲ್ಲ ನಾನು ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಹಾಫ್, ಸೊ ಆಲ್ರೆಡಿ 2.5 hours ಆಗೋಗಿದೆ. ಐ ವಿಲ್ ಟೇಕ್ ಓನ್ಲಿ 5 to 6 minutes ಅಷ್ಟೇ. ಸೊ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಯಾಕೆಂತಂದ್ರೆ, ಸೊ ನಿಮ್ಗೆ ಗೊತ್ತಿರೋದೆಲ್ಲ ನನಗೆ ಗೊತ್ತಿರೋದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ನಿಮ್ಗೆ ಗೊತ್ತಿರೋದೆಲ್ಲ ನನಗೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮಿಂದ ನಾನು ಜಾಸ್ತಿ ಕಲಿಬೇಕು ಅಂತ ಬಯಸ್ತೀನಿ. ಸೊ ನಾನು ಹೇಳೋದಂತಂದ್ರೆ, ಸೊ ಪ್ರತಿಯೊಬ್ರು ಕೂಡ ಲೀಡರ್ಸ್ ಏನ್ ಮಾಡ್ತೀವಿ, ನಾವೆಲ್ಲ ಹುಟ್ಟುವಾಗಲೇ ಲೀಡರ್ ಆಗಿ ಬಂದಿರ್ತೀವಿ. ನಾವು ಎಲ್ಲರೂ ಕೂಡ ಹುಟ್ಟುವಾಗ ಲೀಡರ್ ಆಗಿ ಹುಟ್ಟಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಬಹಳ ಜನರು ಏನೋ ದುರ್ದೈವನೋ ಗೊತ್ತಿಲ್ಲ, ಸಾಧಾರಣವಾಗಿ ಬಹಳ ಜನರ ನಡುವೆ ಸತ್ತು ಹೋಗ್ಬಿಡ್ತಾರೆ. ಹುಟ್ಟುವಾಗ ಎಲ್ಲರೂ ಲೀಡರ್. ಹೇಗೆ ನೀವು ಹುಟ್ಟುವಾಗ ಲೀಡರ್ ಅಂತ ಹೇಳ್ಬೋದು ಅಂದ್ರೆ, ಹುಟ್ಟಿದ ತಕ್ಷಣ ಅಳೋದನ್ನ ಯಾರು ಹೇಳ್ಕೊಡ್ತಾರೆ ನಮ್ಗೆ? ಯಾರು ಹೇಳಿಲ್ಲ. ನಾವು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಂದು ಅಂಬೆಗಾಲು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಬಾಯಿಗೆ ಏನಾದ್ರೂ ಕೊಟ್ರೆ ಅದನ್ನ ನುಂಗ್ಲಿಕ್ಕೆ ನಾವೇ ಕಲ್ತ್ವಿ. ಯಾರು ಹೇಳ್ಕೊಟ್ಟಿರೋದು ನಮ್ಗೆ? ಬಾಯಿಗೆ ಹಾಕ್ತಾರೆ ನಿಜ, ನುಂಗೋದನ್ನ ನಾವೇ ಕಲ್ತ್ವಿ. ಹಾಗಾಗಿ ಈ ಪ್ರಪಂಚದೊಳಗೆ ಹುಟ್ಟುವಂತಹ ಯಾವುದೇ ಜೀವಿ ಹುಟ್ಟುವಾಗ ಲೀಡರ್ ಆಗಿ ಹುಟ್ಟಿರ್ತದೆ. ಅದು ನಮ್ಮ ಒಂದು ಮನಸ್ಥಿತಿ, ನಮ್ಮ ಒಂದು ಸಂಪರ್ಕ ಬರುವಂತಹ ಜನರು, ಇವೆಲ್ಲದರಿಂದ ನಮ್ಮ ಒಂದು ಏನು ನಮ್ಮ ಡೆಸ್ಟಿನಿ ನಿರ್ಧಾರ ಆಗ್ತದೆ, ಅಥವಾ ನಾವು ಹೋಗುವಂತಹ ಒಂದು ಪಾಯಿಂಟ್ ನಮಗೆ ಗೊತ್ತಾಗ್ತದೆ ಮುಂದೆ.
ಸೊ ನಾವೇನ್ ಮಾಡ್ಬೇಕು ಹಾಗಿದ್ರೆ ನೋಡುವಾಗ ಲೀಡರ್ಶಿಪ್ ಅಂಡ್ ಸಕ್ಸೆಸ್ ಆರ್ ಯುವರ್ ಬರ್ತ್ ರೈಟ್ ಅಂತ ಹೇಳ್ತಾರೆ. ಲೀಡರ್ಶಿಪ್ ಮತ್ತೆ ನಿಮ್ಮ ಸಕ್ಸೆಸ್ ಇದೆಯಲ್ಲ, ಇದು ನಿಮ್ಮ ಒಂದು ಜನ್ಮಸಿದ್ಧ ಹಕ್ಕು, ಅದು ಅದನ್ನ ಯಾರಿಂದನೂ ನೀವು ಪಡ್ಕೊಳ್ಬೇಕಾಗಿಲ್ಲ ಅಥವಾ ಯಾರಿಗೋಸ್ಕರ ನೀವು ಬಿಡಬೇಕಾಗಿಲ್ಲ, ಅದು ನಿಮ್ಮ ಜನ್ಮಸಿದ್ಧ ಹಕ್ಕಿದೆ. ಅದು ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟೇ, ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಮತ್ತೆ ಕಮ್ಯುನಿಕೇಟ್ ಯುವರ್ ಮಿಷನ್ ಟು ಯುವರ್ ಕಸ್ಟಮರ್ ಅಂತ ಹೇಳ್ತಾರೆ. ವಾಟ್ ಯು ಆರ್ ಡೂಯಿಂಗ್, ಏನು ನೀವು ಮಾಡ್ತಾ ಇದ್ದೀರಿ ಅನ್ನೋದಿದ್ದಲ್ಲ, ಅದು ನೀವು ಜನರ ಜೊತೆಗೆ ಮಾತಿನಲ್ಲಿ ಗೊತ್ತಾಗ್ತದೆ. ಜನರ ಕಮ್ಯುನಿಕೇಶನ್ ಇರ್ತದೆ ಕಸ್ಟಮರ್ ಜೊತೆಗೆ. ನಾವು ಈಗ ಏನಿದೆ ಅಂತಂದ್ರೆ ಸಾಕಷ್ಟು ಲೀಡರ್ಶಿಪ್ ಬಗ್ಗೆ ನಾವು ಮಾತಾಡ್ಬಹುದು, ಬೇರೆ ಬೇರೆ ವಿಚಾರ ಬಗ್ಗೆ ಮಾತಾಡ್ಬಹುದು. ಅದನ್ನ ನಾವು ಟರ್ನ್ ಮಾಡ್ಬೇಕು. ಕರೆಂಟ್ ನಿಮ್ ಮನೆಗೆ ಬಂದಿದೆ, ನೀವು ಅದೇ ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಳ್ಬಹುದು, ಫ್ಯಾನಿಗೆ ತಗೊಳ್ಬಹುದು ಅಥವಾ ಟೀ ಮಾಡ್ಲಿಕ್ಕೆ ತಗೋಬಹುದು. ಹಾಗೆ ಇಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆಯಲ್ಲ, ಅದನ್ನ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೇಗೆ ತಗೊಂಡು ಹೋಗ್ತೀರಾ ಅನ್ನೋದ್ರ ಮೂಲಕ ನಿಮ್ಗೆ ಸಕ್ಸಸ್ ಸಿಗ್ತದೆ. ಸಾಕಷ್ಟು ಲೀಡರ್ಶಿಪ್ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡೋದ್ರಿಂದ ಸಕ್ಸಸ್ ಸಿಗ್ತದೆ ಅನ್ನೋದಕ್ಕಿಂತನೂ ಅದನ್ನ ನೀವು ಕನ್ವರ್ಟ್ ಮಾಡ್ಬೇಕು. ನಾವು ಈ ಕರೆಂಟ್ ಅನ್ನ ಹೇಗೆ ನೀವು ಬೇಕಾದಾಗ ಕನ್ವರ್ಟ್ ಮಾಡ್ಕೊಳ್ತಿರೋ ಆ ಕಲೆ ನಿಮ್ಗೆ ಇದೆ. ಅದು ನೀವು ಆ ದಿಸೆಯಲ್ಲಿ ಥಿಂಕ್ ಮಾಡ್ಬೇಕಷ್ಟೇ. ಸ್ವಲ್ಪ ಹೋದಾಗ ಒಮ್ಮೆ ಕಷ್ಟ ಆಗ್ತದೆ, ಫಜಲ್ಸ್ ಇದ್ದ ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಓಪನ್ ಆದ್ರೆ ನೆಕ್ಸ್ಟ್ 10 ಓಪನ್ ಆಗ್ತದೆ, ಇನ್ನೊಂದು ಲೈನ್ ಓಪನ್ ಮಾಡಿದ್ರೆ ಮತ್ತೆ 20 ಓಪನ್ ಆಗ್ತದೆ. ವೆರಿ ಸಿಂಪಲ್, ವೆರಿ ಸಿಂಪಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆಯಲ್ಲ, ಇದು ವೆರಿ ಸಿಂಪಲ್. ಹಾಗಾಗಿ ಲೀಡರ್ಶಿಪ್ ಬಗ್ಗೆ ನಾವು ನೋಡ್ಬೇಕು ಅಂತಂದಾಗ, ಸೊ ನಮ್ಮಲ್ಲಿ ಇನ್ನು ಸಾಕಷ್ಟು ನಾನು ಕೆಲವು ಕೋಟ್ಸ್ ಅನ್ನ ಹೇಳ್ಬೇಕು ಅಂದ್ರೆ, ಮಾರ್ಟಿನ್ ಲೂಥರ್ ಕಿಂಗ್ ನಿಮ್ಗೆ ಗೊತ್ತೇ ಇದೆ. ಸೊ ಇವ್ರು ಬ್ರಿಟಿಷ್ ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸಪೋಸ್ ನೀವೊಬ್ಬ ರೋಡ್ ಗುಡಿಸುವಂತಹ ಸ್ವೀಪರೇ ಆಗಿರಬಹುದು, ಸೊ ವಾಟ್, ಹೇಗಿರ್ಬೇಕು ಅಂತಂದ್ರೆ ಒಂದು ಅದ್ಭುತ ಕಲಾಕೃತಿನೇ ಸೃಷ್ಟಿ ಆಗಿರ್ಬೇಕು. ಆಕಾಶದಲ್ಲಿ ಹೋಗುವಂತ ದೇವತೆಗಳು ಕೆಲವು ಸಮಯ ಫಾಸ್ ಮಾಡಿ ನಿಂತು ನೋಡಿ ಹೋಗ್ಬೇಕು, ಇಲ್ಲಿ ಒಂದು ಅದ್ಭುತ ಸ್ಟ್ರೀಟ್ ಸ್ವೀಪರ್ ಇದ್ದಾನೆ ಅಂತ ಹೇಳಿ ಹೋಗ್ಬೇಕಂತೆ. ಹಾಗೆ ನಾವು ಯು ಆರ್ ಇನ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್, ಅದು ಯಾವುದೇ ಕಂಪನಿ ಇರ್ಲಿ, ಮೇ ಬಿ ಡಿ ಎಕ್ಸ್ ಎನ್ ನಂಬರ್ 1 ಇಲ್ಲದೇ ಇರಬಹುದು, ವಿ ಆರ್ ಶಾರ್ಟ್ಲಿ ಗೋಯಿಂಗ್ ಟು ಬಿಕಮ್ ನಂಬರ್ 1. ಯಾರು ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ ಅಲ್ಲಿ ನಮ್ಮ ಜನರ, ಈಗ ನನ್ನ ಗ್ರೂಪ್ ಅಲ್ಲಿ ಮೋರ್ ದನ್ 20,000 ಪೀಪಲ್ ಇದ್ದಾರೆ. ಸೊ ಅವರೊಳಗೆ ಯಾರ ಮುಂದೆ ನಾವು ಇರ್ತೀವಲ್ಲೋ ಗೊತ್ತಿಲ್ಲ, ನಮ್ಮ ಟೀಮ್ ಅಲ್ಲಿ ಒಬ್ಬ ಅಪ್ಲೈನ್ ಅಂತಹ ಅದ್ಭುತವಾದಂತಹ ಅಪ್ಲೈನ್ ಇದ್ದಾರೆ ಅಂತ ಹೇಳ್ಬೇಕು. ಹಾಗೆ ನನ್ಗಲ್ಲದಲ್ಲ, ನಿಮ್ಗೆ ಹೇಳ್ಬೇಕು. ಸೊ ನಿಮ್ಗೆ ಹೇಳಿದಾಗ ನನ್ಗೆ ಖುಷಿ ಆಗ್ತದೆ. ಸೊ ಓಕೆ, ಸೊ ಮತ್ತೆ ಸಾಕಷ್ಟು ಥಿಂಕ್ ಮಾಡ್ತಾ ಹೋಗ್ಬಹುದು ನಾವು. ಇನ್ನೊಬ್ಬರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಬ್ಬ ಓಜಿ ಮಾಂದಿನೋ ಅಂತ ಒಬ್ಬರಿದ್ದಾರೆ. ಓಜಿ ಮಾಂದಿನೋ ನೀವು ನೆಟ್ ಅಲ್ಲಿ ಹೋಗಿ ನೋಡ್ಬಹುದು, MANDINO. ಇವರು ಒಬ್ಬ ಅಮೆರಿಕನ್ ಗ್ರೇಟ್ ಆಥರ್. ಇವರು 1923 ಹುಟ್ಟಿ 1996 ನಮ್ಮನ್ನ ಬಿಟ್ಟು ಹೋದ್ರು. ಅವರು ಒಂದು ಬುಕ್ ಅನ್ನ ಬರೀತಾರೆ, ದ ಗ್ರೇಟೆಸ್ಟ್ ಸೇಲ್ಸ್ ಮೆನ್ ಇನ್ ದ ವರ್ಲ್ಡ್. ನಿಮ್ಗೆ ಟೈಮ್ ಸಿಕ್ಕಿದೆ ಅದನ್ನ ಓದಿ. ಆ ಗ್ರೇಟೆಸ್ಟ್ ಸೇಲ್ಸ್ ಮೆನ್ ಇನ್ ದ ವರ್ಲ್ಡ್ ಅನ್ನ ಬುಕ್ ಅನ್ನ 25 ಲ್ಯಾಂಗ್ವೇಜ್ ಅಲ್ಲಿ 50 million ಸೇಲ್ ಆಗಿದೆ. ಅದು 50 million ಬುಕ್ ಸೇಲ್ ಆಗಿದೆ. ಅಂತಹ ಬುಕ್ ಅನ್ನ ಬರೆದವ್ರು ಹೇಳ್ತಾರೆ, ಐ ಆಮ್ ಎ ಲೈನ್ ಅಂತ. ನೀವು ಹೇಳಿ ನನ್ನ ಜೊತೆಯಲ್ಲಿ, ಐ ಆಮ್ ಎ ಲೈನ್. ಐ ಆಮ್ ಎ ಲೈನ್, ಐ ರಿಫ್ಯೂಸ್ ಟು ಟಾಕ್, ವಾಕ್ ಅಂಡ್ ಸ್ಪೆಂಡ್ ಟೈಮ್ ವಿತ್ ಶೀಪ್ ಅಂತ ನೋಡಿ. ಐ ವಿಲ್ ಪರ್ಸಿಸ್ಟ್ ಅಂಟಿಲ್ ಐ ಸಕ್ಸೀಡ್. ಇವರು ಇದು ಒಂದು, ಇದು ಒಂದು ವರ್ಡ್ ಇದೆಯಲ್ಲ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಸಕ್ಸೆಸ್ ಸಿಗ್ಲಿಕ್ಕೆ ಇದು ಒಂದು ವರ್ಡ್ ಸಾಕಾಗ್ತದೆ. ಹಾಗೆ ಸಾಕಷ್ಟು ಇದಾರೆ. ದ ಗ್ರೇಟೆಸ್ಟ್ ಸೇಲ್ಸ್ ಮೆನ್ ಇನ್ ದ ಬುಕ್ ವರ್ಲ್ಡ್ ಅನ್ನ ನೀವು ನೋಡಿ. ಓಕೆ ಸ್ನೇಹಿತರೆ, ನಾನು ಕೂಡ ಒಬ್ಬ ಸಾಧಾರಣ ವ್ಯಕ್ತಿಯಾಗಿನೇ ಹುಟ್ಟಿರೋದು, ಆದ್ರೆ ನನ್ನ ಅದೃಷ್ಟ ಅಥವಾ ನನ್ನ ಒಂದು ಪ್ರಯತ್ನ ಅಥವಾ ನನ್ನ ಒಂದು ಮುಂದಾಲೋಚನೆಯಿಂದ ನಾನು ಸಿಕ್ಕಿರುವಂತಹ ಅವಕಾಶಗಳನ್ನೆಲ್ಲ ಬಳಸ್ಕೊಂಡು ಒಂದು ಸೂಪರ್ ಸಕ್ಸಸ್ಫುಲ್ ಪರ್ಸನ್ ಆಗಿ ನಿಮ್ ಮುಂದೆ ನಿಂತಿದ್ದೀನಿ ನಾನು. ಸೊ ನಿಮ್ಗೆ ಏನ್ ಹೇಳ್ತದೆ ಅಂತಂದ್ರೆ, ಎಲ್ಲರೂ ಸಕ್ಸಸ್ ಆಗ್ಬೇಕು. ಏನ್ ಬಹಳಷ್ಟು ಜನ ಇವತ್ತು ಸಾಧಾರಣರಾಗಿ ಸತ್ತೋಗ್ಬಿಡ್ತಾರೆ ಅನ್ನೋ ನಿಜ ಸತ್ಯವನ್ನ ನಾನು ಹೇಳಿದ್ದೇನೆ. ಯಾರು ಇದನ್ನ ನೀವು ಬೇಸರ ತಗೊಳ್ಬೇಡಿ. ನಿಮ್ಗೆ ಖುಷಿ ವಿಚಾರ ಅಂತಂದ್ರೆ, ಏನು ನಾವೆಲ್ಲ ಈ ಒಂದು ಸ್ಪೆಷಲ್ ಸೀಕ್ರೆಟ್ಸ್ ಅನ್ನ ಕಲೆಗಳನ್ನ ಕಲ್ತು ಇವತ್ತು ಸೂಪರ್ ಸಕ್ಸಸ್ ಆಗಿದ್ದೀವಿ, ಇದನ್ನ ಹೇಳ್ಕೊಡ್ಲಿಕ್ಕೆ ನಿಮ್ಗೆ ನಾವು ಸದಾ ರೆಡಿ ಇದ್ದೀವಿ. ನಾವು ಹಗಲು ರಾತ್ರಿ ಅನ್ನದೇ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಯಾವತ್ತು ರೆಡಿ ಇದ್ದೀವಿ. ಸೊ ನೀವು ನಮ್ಗೆ ಹೇಳ್ಕೊಡೋವರೆಗೂ ನಾವು ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ. ಆದಷ್ಟು ಬೇಗನೆ ಅವಕಾಶಗಳನ್ನ ಸೃಷ್ಟಿ ಆಗ್ಲಿ ಅಂತ, ನಿಮ್ಮಿಂದ ನಾವು ಸಾಕಷ್ಟು ಕಲಿಯುವ ಹಾಗೆ ಆಗ್ಬೇಕು. ಓಕೆ, ಲೀಡರ್ಶಿಪ್ ಈಸ್ ದ ಅಬಿಲಿಟಿ ಆಫ್ ಅನ್ ಇಂಡಿವಿಜುವಲ್. ಏನಂದ್ರೆ ಲೀಡರ್ಶಿಪ್ ಅಂದ್ರೆ ಒಬ್ಬರ ಅಬಿಲಿಟಿ, ಇಂಡಿವಿಜುವಲ್ ಪರ್ಸನ್ ಇರ್ಬೋದು ಅಥವಾ ಗ್ರೂಪ್ ಆಫ್ ಪೀಪಲ್ ಇರ್ಬೋದು ಅಥವಾ ನಮ್ಮ ಟೀಮ್ ಆಫ್ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅವರನ್ನ ನೀವು ಇನ್ಫ್ಲುಯೆನ್ಸ್ ಮಾಡೋದು. ಯಾವ್ದ್ರೊಳಗೆ ಇನ್ಫ್ಲುಯೆನ್ಸ್ ಮಾಡೋದು? ಮೋಟಿವೇಟ್ ಮಾಡುವಂತದ್ದು, ರಿಯಲ್ ಚಾಲೆಂಜಿಂಗ್ ಲೈಫಿಗೆ ಅವರನ್ನ ತಗೊಂಡು ಹೋಗೋದು. ಅಂತಹ ಇನ್ಫ್ಲುಯೆನ್ಸ್ ಯಾರಿಗೆ ಮಾಡ್ತೀರಿ ನೀವು? ಹೇಗೆ ಮಾಡಿ ಇನ್ಫ್ಲುಯೆನ್ಸ್ ಅಂದ್ರೆ ಏನು? ಯಾರ್ದೋ ಒಂದು ಸ್ಟೇಜ್ ಅಲ್ಲಿ ಒಂದು ದೀಪ ಬೆಳಗ್ಲಿಕ್ಕೆ ಇನ್ಫ್ಲುಯೆನ್ಸ್ ಮಾಡಿ ಹೋಗೋದಲ್ಲ, ಅಥವಾ ಒಂದು ಸ್ಟೇಜ್ ಅಲ್ಲಿ ಒಂದು ಮೀಟಿಂಗ್ ಅಲ್ಲಿ ಸ್ಪೀಕರ್ ಆಗ್ಲಿಕ್ಕೆ ಇನ್ಫ್ಲುಯೆನ್ಸ್ ತಗೊಳ್ಳೋದಲ್ಲ. ಆಟೋಮೆಟಿಕ್ಲಿ ಇನ್ಫ್ಲುಯೆನ್ಸ್ ಆಗ್ಬೇಕು. ಈಗ ನನ್ಗೆ ನಿಮ್ಮನ್ನ ಈ ಲೀಡರ್ಶಿಪ್
ಲೀಡರ್ ಇನ್ ಎಂ ಎಲ್ ಎಂ ನೆಟ್ವರ್ಕ್ ಮಾರ್ಕೆಟಿಂಗ್ ಈ ಸ್ಲೈಡ್ ಅನ್ನ ಶೇರ್ ಮಾಡಿದ್ದಾರೆ, ಅದನ್ನ ನೋಡಿ ನನಗೆ ಇನ್ಫ್ಲುಯೆನ್ಸ್ ಆಯ್ತು. ಸೊ ಈ ತರ ಇನ್ಫ್ಲುಯೆನ್ಸ್ ಆಗ್ಬೇಕು, ಇದು ಯಾವುದೇ ಒಂದು ಜನರಿಗೆ ಆ ತರ ಆಗ್ಬೇಕಾಗ್ತದೆ. ಸೊ ಹಾಗೆ ಮಾಡಿ, ಲೀಡರ್ಶಿಪ್ ಅನ್ನೋದು ಇದೆಯಲ್ಲ ಇನ್ ಎಂ ಎಲ್ ಎಂ ಬಿಸ್ನೆಸ್ ಅಲ್ಲಿ ಹೇಳೋದಂದ್ರೆ, ದ ಕೆಪಾಸಿಟಿ ಆಫ್ ಎ ಸ್ಪಾನ್ಸರ್ ಟು ಸೆಟ್ ಅನ್ ಅಚೀವಬಲ್ ಗೋಲ್. ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ಅಚೀವ್ ಆಗುವಂತಹ ಗೋಲ್ ಅನ್ನ ಕೊಟ್ಟು, ಆ ಒಂದು ಗೋಲ್ ಅನ್ನ, ಆ ಟಾಸ್ಕ್ ಇದೆಯಲ್ಲ, ಆದಷ್ಟು ಬೇಗನೆ ಅದನ್ನ ಅಚೀವ್ ಮಾಡಿ ಅವರ ಒಂದು ಕೆಪಾಸಿಟಿಗಿಂತನೂ ಜಾಸ್ತಿ ಔಟ್ಕಮ್ ತಗೊಳ್ಳುವಂತಹ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡೋದು ಲೀಡರ್ಶಿಪ್. ಆ ಲೀಡರ್ಶಿಪ್ ನಮ್ಮಲ್ಲಿ ಬರಬೇಕು. ಇನ್ಸ್ಪೈರ್ ಅದರ್ ಟು ಪರ್ಫಾರ್ಮ್ ಎ ಹೈಯೆಸ್ಟ್ ಲೆವೆಲ್ ಇನ್ ದೆ ಕ್ಯಾನ್ ಅಂತ ಅವ್ರ ಹತ್ರ ಅಷ್ಟು ಮಾಡ್ಬೇಕು. ಲೀಡರ್ ಮಸ್ಟ್ ಶೋ ದ ರೈಟ್ ಡೈರೆಕ್ಷನ್ ಇನ್ ವಿಚ್ ದೇ ಹ್ಯಾವ್ ಟು ಗೋ, ಅದು ಗೊತ್ತಿರ್ಬೇಕು. ನಾವು ಸುಮ್ಮನೆ ಏನೋ ಮಾಡೋದು ಒಂದು ಹೇಳೋದು ಒಂದು ಆಗ್ಬಾರ್ದು. ವಾಟ್ ಯು ಥಿಂಕ್ ವಾಟ್ ಯು ಆರ್. ಇವತ್ತಿನ ಒಂದು ಈಗ ನೋಡಿ, ನೀವು ಎಲ್ಲೋ ಪಿ ವಿ ಮಾಡಿದ್ರೆ ನಮ್ಗೆ ಗೊತ್ತಾ ಬಂದ್ಬಿಡ್ತದೆ ಬೋನಸ್. ಅಮೆರಿಕದಲ್ಲಿ ನನ್ನ ಡಿಸ್ಟ್ರಿಬ್ಯೂಟರ್ ಮಾಡಿದ್ರೆ ನನಗೆ ಬಂದ್ಬಿಡ್ತದೆ. ದುಡ್ಡು ಬರ್ತದೆ ಅಂತಂದಾಗ ಯಾರೋ ನನಗೆ ಮೋಸ ಮಾಡಿದ್ರೆ ನನ್ಗೆ ಗೊತ್ತಾಗೋದಿಲ್ವಾ? ಅಥವಾ ನಾನು ಯಾರಿಗೋ ಚೀಟ್ ಮಾಡಿದ್ರೆ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ವಾ? ಆ ಒಂದು ಯುಗದಲ್ಲಿ ನಾವಿದ್ದೀವಿ ನಾವು. ಹಾಗಾಗಿ ವಾಟ್ ಯು ಥಿಂಕ್ ವಾಟ್ ಯು ಆರ್, ನೀವು ಏನಾಗ್ಬೇಕು ಅದು ನಿಮ್ಮ ಹತ್ರ ಇರ್ತದೆ. ಈ ಲೀಡರ್ಶಿಪ್ ಅನ್ನ ಸಾಕಷ್ಟು ಬೆಳೆಸ್ಕೊಂಡು ಹೋಗಿ ಸ್ನೇಹಿತರೆ, ಸಾಕಷ್ಟು ಇನ್ನು ಮಾತಾಡ್ಲಿಕ್ಕಿದೆ. ಸೊ ನಾನು ಹೇಳೋದು ಅಷ್ಟೇ, ನೀವೆಲ್ಲ ಬಾರ್ನ್ ಲೀಡರ್ಸ್, ಸಾಧಾರಣ ವ್ಯಕ್ತಿಗಳಾಗಿ ನೀವು ನಿಮ್ಮ ಜೀವನವನ್ನ ಎಂಡ್ ಮಾಡಬೇಡಿ. ಡಿ ಎಕ್ಸ್ ಎನ್ ಒಳಗೆ ನಿಮಗೆ ಕಲೀಲಿಕ್ಕೆ ಸಾಕಷ್ಟು ಇದೆ, ಬಟ್ ಕಲಿತಾನೆ ಕೂಡಬೇಡಿ. ಅದನ್ನ ಅಪ್ಲೈ ಮಾಡಿ ಈ ಒಂದು 2022 ಹೆಚ್ಚು ಟ್ರೈನಿಂಗ್ ತಗೊಳ್ಳೋದ್ರಕ್ಕಿಂತ ಹೆಚ್ಚು ಟ್ರೈನಿಂಗ್ ಅನ್ನ ನೀಡೋದ್ರ ಕಡೆಗೆ ನಿಮ್ಮ ಗಮನ ಇರಲಿ. ಪಿವಿಯನ್ನ ಜಾಸ್ತಿ ಮಾಡ್ತಾ ಹೋಗಿ, ಟೀಮ್ ಸ್ಟ್ರೆಂತ್ ಅನ್ನ ಬೆಳೆಸಿ. 2022 ಸೊ ನಮ್ಗೆ ಕರ್ನಾಟಕಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಸೃಷ್ಟಿ ಮಾಡಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ವಿಶ್ ಯು ಆಲ್ ದ ಬೆಸ್ಟ್. ಗೋ ಕ್ರಾಮ್. ಗುಡ್ ಮಾರ್ನಿಂಗ್. ಓಕೆ ರಾಜೇಂದ್ರ ಭಟ್ರೆ, ಒಳ್ಳೆಯ ಜೋಶಲ್ಲಿ ಲೀಡರ್ಶಿಪ್ ಸ್ಕಿಲ್ ಬಗ್ಗೆ ಹೇಳಿದ್ರಿ, ತುಂಬಾ ಚುಟುಕಾಗಿ ಹೇಳಿದ್ರು, ಅದರಲ್ಲಿ ತುಂಬಾ ಮೀನಿಂಗ್ ಫುಲ್ ಇತ್ತು. ಅದರಲ್ಲಿ ಕೆಲವು ಕೋಟ್ ಅನ್ನ ಮಾಡಿದ್ರಲ್ಲ, ನನಗೂ ಸಹ ಅದ ಕೋಟ್ ಕೇಳಿ ಇನ್ಸ್ಪೈರ್ ಆಯ್ತು. ರಿಯಲಿ ಗ್ರೇಟ್ ಪ್ರೆಸೆಂಟೇಶನ್, ಶಾರ್ಟ್ ಅಂಡ್ ಸ್ವೀಟ್. ನಿಮ್ಗೆ ಟೈಮ್ ಇದು ತುಂಬಾ ವೆರಿ ಶಾರ್ಟ್ ಇದೆ, ಬಟ್ ಲೀಡರ್ಶಿಪ್ ಸ್ಕಿಲ್ಗೆ ನಮ್ಗೆ ಸಫಿಷಿಯಂಟ್ ಟೈಮ್ ಬೇಕಾಗ್ತದೆ. ಬಟ್ ನಮ್ಮ ಕೊಟ್ಟ ಟೈಮ್ ಅಲ್ಲಿ ನೀವು ಮುಗಿಸಿದ್ರಿ. ಆಲ್ ದ ಬೆಸ್ಟ್ ನಿಮಗೂ, ನಿಮ್ಮ ಫ್ಯಾಮಿಲಿ ವಿಜಯಲಕ್ಷ್ಮಿ ಅವರಿಗೂ, ಮತ್ತೆ ನಿಮ್ಮ ಫ್ಯಾಮಿಲಿಗೂ, ನಿಮ್ಮ ಟೀಮಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. 2022 ಒನ್ಸ್ ಅಗೇನ್ ತುಂಬಾ ದೊಡ್ಡದಾಗಿ ನೀವು ಬೆಳೀತೀರಿ ಅಂತ. ಓಕೆ, ಆಲ್ ದ ಬೆಸ್ಟ್. ಓಕೆ, ಈಗ ಎಂಡ್ಗೆ ಬರ್ತಾ ಇದ್ದೀವಿ. ಸೊ ಈಗ ಬೇಸ್ ಬೇಕೇ ಬೇಕು. ಈಗ ಇದೆಲ್ಲ ಹೇಳಿದ್ರು ನಮ್ದು 16 ಜನ ಲೀಡರ್ಸ್ ಎಲ್ಲ ಮಾತಾಡಿದ್ದಾರೆ. ಈಗ ಬೇಸ್ ಏನಂತ, ಬೇಸ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇರೋದು ಈಗ ಲಾಸ್ಟ್ ಬಟ್ ದ ಲೀಸ್ಟ್ ದ ಬೇಸ್. ಯಾಕಂದ್ರೆ ನಾವ್ ಯಾವಾಗ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೇಳ್ತೀವಿ, ಲೀಡರ್ಸ್ ಕಮ್ ಅರ್ಲಿ ಗೋ ಲೇಟ್ ಅಂತ. ಈಗ ನೋಡಿ, ನೀವೆಲ್ಲ ಉಳಿದವರೆಲ್ಲ ಯಾರಂತ ಹೇಳಿದ್ರೆ, ಡಾಕ್ಟರ್ ಲಿಮ್ ಹೇಳಿದಾಗೆ ಈಗ ಮಾವಿನ ಹಣ್ಣು, ಕಲ್ಕಲರ್ ಮಾವಿನ ಹಣ್ಣು ಎಲ್ಲ ನೀವು ಉಳಿದು ಬಿಟ್ಟಿದ್ರಿ. ಸೊ ಸೀರಿಯಸ್ ಆಗಿ ನೀವು ಬೇಸ್ ಅನ್ನ ತಿಳ್ಕೊಂಡ್ರೆ ನೀವು 20 ಫ್ಲೋರ್ ಕಟ್ಬಹುದು. ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಉಳಿದ ಮಂಗಾರಾಮ್ ಬಿಲ್ಡಿಂಗ್ ಆಗ್ಬಿಡ್ತದೆ. ಸೊ ಹಾಗಾಗಿ ಅದಾಗಬಾರ್ದು ಅಂತ ಹೇಳಿದ್ರೆ, ಸಕ್ಸಸ್ ಫೋರ್ ಸಕ್ಸಸ್ ಪ್ರಿನ್ಸಿಪಲ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್, ದಟ್ ಈಸ್ ಕಾಲ್ಡ್ ಫಂಡಮೆಂಟಲ್. ನೀವು ಫಂಡಮೆಂಟಲ್ ಸ್ಟ್ರಾಂಗ್ ಇದ್ರೆ ಮಾತ್ರ ಈ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ಸೊ ಈಗ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಲೀಡರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಸಂಡೇ ಈ ಏನು ಕರ್ಫ್ಯೂ ಅಲ್ಲಿ ನೀವು ಬಂದು ಪ್ರತಿಯೊಬ್ಬರು ಇಂತ ಒಂದು ಸಕ್ಸಸ್ಫುಲ್ ಅಂದ್ರೆ, ನನಗೆ ಒಂದು ಖುಷಿ ಆಗಿದ್ದಂದ್ರೆ, ಯಾರು ಒಂದು ಟೈಮ್ ನೆಟ್ವರ್ಕ್ ಸ್ವಲ್ಪ ಮಿಸ್ಟೇಕ್ ಇರ್ಬೋದು ಒಂದೆರಡು ಕಡೆ, ಅದರ್ವೈಸ್ ಟೈಮಿಗೆ ಟಕ್ ಅಂತ ಬಂದು ಓಪನ್ ಮಾಡಿ ನೀವು ಕೊಡ್ತಿರಲ್ಲ, ಅದು ಅಷ್ಟು ನೀವು ಇಂಪ್ರೂವ್ಮೆಂಟ್ ಆಗಿದಿರಲ್ಲ, ನನಗೆ ಅದು ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಈ ಝೂಮ್ ಮೀಟಿಂಗ್ಗೆ ನೀವು ಅಷ್ಟು ಎಕ್ಸ್ಪರ್ಟ್ ಆಗಿದಿರಲ್ಲ, ಅದಕ್ಕೆಲ್ಲ ನಿಮ್ಗೆ ನಾನು ಕನ್ಗ್ರಾಟ್ಸ್ ಹೇಳ್ತೀನಿ. ರಿಯಲಿ ಗ್ರೇಟ್. ಮುಂದಿನ ದಿನ ನೋಡಿ ಹೇಗೆ ನೀವು ಇದನ್ನ ಬೆಳೆಸಬಹುದು ಅದನ್ನು ಸಹ ಇದೆ. ಸೊ ಫಂಡಮೆಂಟಲ್ ನಿಮ್ಗೆ ಫಸ್ಟ್ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಇದರಲ್ಲಿ ನಿಮ್ಗೆ ಎಡಿಫಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಪ್ರಾಪರ್ ಎಡಿಫಿಕೇಶನ್ ಮಾಡೋದನ್ನ ಕಲ್ತಿರ್ಬೇಕಾಗ್ತದೆ. ಅದು ನಿಮ್ಮ ಅಪ್ಲೈನ್ ಇರ್ಬೋದು, ಅಥವಾ ಕ್ರಾಸ್ ಲೈನ್ ಇರ್ಬೋದು, ಅಥವಾ ಪ್ಯಾರಲಲ್ ಲೈನ್ ಇರ್ಬೋದು, ಎನಿ ಲೈನ್ ಇರ್ಬೋದು. ಸೊ ಈವನ್ ಡಿ ಎಕ್ಸ್ ಎನ್ ಕಂಪನಿ ಇರ್ಬೋದು, ಡಿ ಎಕ್ಸ್ ಎನ್ ಬುಕ್ಸ್ ಇರ್ಬೋದು, ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಇರ್ಬೋದು, ಪ್ರತಿಯೊಂದನ್ನು ಪ್ರಾಪರ್ ಎಡಿಫಿಕೇಶನ್ ಮಾಡೋದನ್ನ ಕರೆಕ್ಟ್ ಆಗಿ ಬರೆದು ಅದನ್ನ ಎಡಿಫಿಕೇಶನ್ ಮಾಡೋದನ್ನ ಕಲ್ತು ಬಿಟ್ರೆ, ಫಸ್ಟ್ ಪ್ರಿನ್ಸಿಪಲ್ ಇಸ್ ಓವರ್. ದ ಎಡಿಫಿಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅನ್ಲೆಸ್ ಅಂಟಿಲ್ ಎಡಿಫಿಕೇಶನ್ ಇಲ್ಲ ಅಂತ ಹೇಳಿದ್ರೆ ಅದು ಪ್ರಾಪರ್ ಆಗಿ ವರ್ಕ್ ಆಗೋದಿಲ್ಲ. ಸೊ ಅದರಿಂದ ನೀವು ಎಡಿಫಿಕೇಶನ್ ಮಾಡೋದನ್ನ ಪ್ರಾಪರ್ ಆಗಿ ಕಲ್ತ್ಕೊಳ್ಳಿ, ಹಾಗೇನೆ ರೀಎಡಿಫಿಕೇಶನ್ ಮಾಡೋದನ್ನು ಕಲ್ತ್ಕೊಳ್ಳಿ. ಕೆಲವರು ನಿಮ್ಗೆ ಎಡಿಫೈ ಮಾಡ್ತಾರೆ, ಎಡಿಫೈ ನಿಮ್ಮ ಕೆಲಸ ಮುಗಿಲಿಲ್ಲ. ನೀವು ಹೋಗ್ಬೇಕಾದ್ರೆ ನಿಮ್ಮ ಟೀಮ್ ಅನ್ನ ನೀವು ರೀಎಡಿಫೈ ಯಾರು ಮಾಡೋದಿಲ್ವೋ ಅವರ ಟೀಮ್ ಅಷ್ಟರ ಮಟ್ಟಿಗೆ ಬೆಳಿಲಿಕ್ಕೆ ಆಗುದಿಲ್ಲ. ರೀಎಡಿಫಿಕೇಶನ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನೀವು ಕರೆಕ್ಟ್ ಮಾಡ್ಲೇಬೇಕಾಗ್ತದೆ, ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿ. ದಟ್ ದ ಫಸ್ಟ್ ಇಸ್ ದ ಎಡಿಫಿಕೇಶನ್. ಸೊ ಅಂದ್ರೆ ನಾವು ಹೇಳುವುದನ್ನ ಕರೆಕ್ಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಹೇಳುವಂತದ್ದೇ ಎಡಿಫಿಕೇಶನ್. ಎರಡನೇದಾಗಿ ನೀವು ಯಾವುದು ಕ್ರಾಸ್ ಲೈನಿಂಗ್ ಅಂತ ಹೇಳಿದ್ರೆ, ನೋ ಕ್ರಾಸ್ ಲೈನಿಂಗ್. ನೀವು ಕ್ರಾಸ್ ಲೈನ್ ಮಾಡಬಾರ್ದು. ವಾಟ್ ಈಸ್ ಕ್ರಾಸ್ ಲೈನ್? ಕ್ರಾಸ್ ಲೈನ್ ಅಂತ ಹೇಳಿದ್ರೆ, ಬೇರೆಯವರು ಪ್ರಾಡಕ್ಟ್ ಕೊಡ್ತಾ ಇರ್ತಾರೆ,
ಪ್ರಾಡಕ್ಟ್ ಅವ್ರು ಎಂ ಆರ್ ಪಿ ಅಲ್ಲಿ ಕೊಡ್ತಾರೆ, ನೀವು ಹೋಗಿ ಡಿ ಪಿ ಅಲ್ಲಿ ಕೊಡೋದು ಕ್ರಾಸ್ ಲೈನಿಂಗ್, ಅದು ಮಾಡಲೇಬಾರ್ದು ಎಂದು ನೋಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಫಸ್ಟ್ ಡಿಸ್ಟ್ರಿಬ್ಯೂಟರ್ ಆದ್ರೆ ನೀವು ಸಹ ಅವರಿಗೆ ಹೇಳ್ಬೇಕು, ಏನಾದ್ರೂ ಪ್ರಾಡಕ್ಟ್ ಕೊಡ್ತಾ ಇದ್ರೆ ಓಕೆ ತೊಂದರೆ ಇಲ್ಲ, ಅವ್ರ ಹತ್ರ ತಗೊಳ್ಳಿ, ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಇದೆ, ಬೆಸ್ಟ್ ಇದೆ, ನಿಮ್ಗೆ ಏನ್ ಬೇಕು ಅವ್ರ ಹೇಳ್ತಾರೆ ಅಂತೇಳಿ ನೀವು ಅಲ್ಲಿಗೆ ಚಾಪ್ಟರ್ ಕ್ಲೋಸ್ ಮಾಡಿ ಬಿಡ್ಬೇಕು. ಇನ್ನು ನೀವು ಮುಂದಕ್ಕೆ ಹೋದ್ರೆ ಅವ್ರ ಅಪ್ಲೈನಿಗೆ ಎಡಿಫೈ ಮಾಡಿ, ಅದನ್ನ ನೀವು ಮಾಡಿದ್ರೆ ಇನ್ನೂ ಒಳ್ಳೇದು. ಸೊ ಹಾಗಾಗಿ ಅವ್ರು ಇನ್ನೊಂದ್ ಕಡೆ ಹೋದಾಗ, ಇನ್ನೊಂದು ನಿಮ್ಮ ಕಂಪನಿ ನೀವು ಕೊಟ್ಟಾಗ ಅಲ್ಲಿ ಅವ್ರು ಏನಾದ್ರು ಬಂದ್ರು ಕೂಡ ಅವ್ರು ಅದನ್ನೇ ಮಾಡ್ತಾರೆ, ಅದು ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಅದನ್ನ ಕ್ರಾಸ್ ಲೈನ್ ಅಂದ್ರೆ ಬೇರೆಯವರ ಲೈನ್ ಅನ್ನ ತಗೊಳ್ಳೋದಾಗ್ಲಿ ಅಥವಾ ಬೇರೆಯವರ ಲೈನ್ ಅನ್ನ ನೀವು ನಿಮ್ಮ ಲೈನಿಗೆ ಹಾಕೋದು, ಇದೆಲ್ಲ ಕ್ರಾಸ್ ಲೈನಿಂಗ್. ಆಮೇಲೆ ನೀವು ನೆಗೆಟಿವ್ ಮಾತಾಡು, ನೆಗೆಟಿವ್ ಅನ್ನ ಮಾತಾಡೋದು ಉಂಟಲ್ಲ, ಅದು ಇಸ್ ಎ ಕ್ರಾಸ್ ಲೈನಿಂಗ್. ಎನಿ ನೆಗೆಟಿವ್ ಇದ್ರು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಸ್ಪಾನ್ಸರ್ ಇದಾರೆ ಅದಕ್ಕೋಸ್ಕರನೇ ಅವರಿರೋದು, ನಿಮ್ಮ ಅಪ್ಲೈನ್ ಇದಾರೆ ಅವರಿರೋದು ಅದಕ್ಕೋಸ್ಕರನೇ, ಕಂಪನಿ ಇದೆ ಅದಕ್ಕೋಸ್ಕರನೇ. ನಿಮ್ದು ಏನೇ ನೆಗೆಟಿವಿಟೀಸ್ ಇದ್ರೆ ನಿಮ್ಮ ಡೌನ್ ಲೈನ್ ಅಲ್ಲಿ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ಅಪ್ಲೈನ್ಗೆ ಶೇರ್ ಮಾಡ್ತಾ ಹೋಗಿ. ನೆಗೆಟಿವಿಟಿ ಬರೋದು ಕಾಮನ್, ದಿನ ಬೆಳಿಗ್ಗೆ ಬರ್ತದೆ. ಅದಕ್ಕೋಸ್ಕರ ಈ ಟ್ರೈನಿಂಗ್ ಎಲ್ಲ ಅರೇಂಜ್ಮೆಂಟ್ ಮಾಡೋದು. ಈ ನೆಗೆಟಿವಿಟಿ ಇಲ್ದ ಇದ್ರೆ ಡಾಕ್ಟರ್ ಲಿಮ್ ಮಲೇಷ್ಯಾಲೇ ಕುತ್ಕೊಂಡು ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಪ್ರಾಡಕ್ಟ್ ಅನ್ನ ಖಾಲಿ ಮಾಡ್ತಾ ಇದ್ರು. ಬಟ್ ನೆಗೆಟಿವಿಟಿ ಇದ್ದೇ ಇರ್ತದೆ, ಅದು ಅದು ಹೋಗ್ಬೇಕಂದ್ರೆ ಇದಕ್ಕೆ ನೋ ಕ್ರಾಸ್ ಲೈನಿಂಗ್ ನೀವು ಮಾಡಬಾರ್ದು. ಯಾವಾಗ್ಲೂ ನೀವು ಥಿಂಕ್ ಪಾಸಿಟಿವ್, ಹೇಗೆ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಹೋಗಿ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಎಣಿಸ್ಕೊಳ್ಳಿ, ಒಳ್ಳೇದೇ ಆಗ್ತಾನೆ ಹೋಗ್ತಾ ಇರ್ತದೆ. ಅಫ್ಕೋರ್ಸ್ ಇಂದ ಮೀನ್ ವೈಲ್ ಕೆಲವು ನಿಮ್ಗೆ ಪ್ರಾಬ್ಲಮ್ ಬರಬಹುದು, ಅದನ್ನ ನಿಮ್ಮ ಯಾರು ಸ್ಪಾನ್ಸರ್ ಇದಾರೆ, ನಿಮ್ಮ ಆಕ್ಟಿವ್ ಅಪ್ಲೈನ್ ಇದಾರೆ, ಅವ್ರ ಜೊತೆಗೆ ಕುತ್ಕೊಂಡು ಕರೆಕ್ಟ್ ಮಾಡ್ಕೊಳ್ಳೋದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ನೀವು ಕ್ರಾಸ್ ಕ್ರಾಸ್ ಮಾಡ್ತಾ ಇದ್ರೆ ನಿಮ್ಮ ಲೈನ್ ಅನ್ನು ಅದೇ ತರ ಡುಪ್ಲಿಕೇಶನ್ ಆಗ, ದಯಾನಂದ್ ಶೆಟ್ಟಿ ಅವ್ರು ಹೇಳಿದ್ದಾರೆ, ಏನ್ ನೀವು ಮಾಡ್ತೀರಿ ಅದೇ ಡುಪ್ಲಿಕೇಶನ್ ಆಗ್ತಾ ಹೋಗ್ತದೆ. ಯಾಕೆಂದ್ರೆ ತಂದೆಯಂತೆ ಮಗ ಅಂತ ಮಗನಂತಾನೆ ಅವನ ಮಗನು, ಅದೇ ತರ ಆಗ್ತಾ ಹೋಗ್ತಾ ಇರ್ತದೆ ಸರ್ ಪ್ರಾಬ್ಲಮ್. ಸೊ ಅದೇನಾಗ್ತದೆ, ನೆಟ್ವರ್ಕ್ ಬೆಳೆದು ಬಿಟ್ಟು ನೆಟ್ವರ್ಕ್ ಕಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನೋ ಕ್ರಾಸ್ ಲೈನಿಂಗ್, ಕೌನ್ಸಿಲಿಂಗ್, ನಿಮ್ಗೆ ಏನ್ ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ಅಷ್ಟೇ, ಗೊತ್ತಿದ್ದನ್ನ ಗೊತ್ತಿಲ್ಲ ಹಾಗೆ ಮಾತಾಡೋದು ಅದು ತಪ್ಪು. ಏನ್ ಗೊತ್ತಿದೆ ಅದ್ರ ವಿಷಯ ನೀವು ಮಾತ್ರ ಮಾತಾಡಿ. ಅಥವಾ ನೀವು ಈಗ ಏನೋ ಒಂದು ನಿಮ್ಗೆ ಗೊತ್ತಿಲ್ಲ ಈ ಇಸುವೆ ಅಂತ ನಿಮ್ಗೆ ಕರೆಕ್ಟ್ ಗೊತ್ತಿಲ್ಲ, ಓಕೆ ತೊಂದರೆ ಇಲ್ಲ, ಬಿಟ್ಬಿಡಿ. ಸೊ ಅದರಿಂದ ನೀವು ಕೌನ್ಸಿಲಿಂಗ್, ನಿಮ್ಗೆ ಏನ್ ಗೊತ್ತಿಲ್ಲ ನಿಮ್ಮ ಅಪ್ಲೈನ್ ಜೊತೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ಬೇಕು. ಈಗ ನಿಮ್ಗೆ ಪ್ರಾಡಕ್ಟ್ ಅನ್ನ ಯಾವ ರೀತಿ ಮಾಡ್ಬೇಕು, ಲಿಸ್ಟ್ ಹೇಗೆ ಮಾಡ್ಬೇಕು, ಅಥವಾ ಇನ್ವೈಟ್ ಹೇಗೆ ಮಾಡ್ಬೇಕು, ಹೊಸಬರಿಗೆ ಗೊತ್ತಿರೋದಿಲ್ಲ. ಸೊ ಯು ಹ್ಯಾವ್ ಟು ಅಪಾಯಿಂಟ್ಮೆಂಟ್ ತಗೋಬೇಕು ನಿಮ್ಮ ಅಪ್ಲೈನ್ ಜೊತೆಗೆ. ಅವ್ರು ಬಿಸಿ ಇರ್ತಾರೆ, ನಿಮ್ಗೆ ಅವರು ಒಂದು ಲೈನ್ ಇರ್ಬೋದು, ಅವರಿಗೆ ಬೇರೆ 6 ಲೈನ್ ಇರ್ಬೋದು, 12 ಲೈನ್ ಇರ್ಬೋದು, ಕ್ರೌನ್ ಅಂಬಾಸಿಡರ್ 20 ಲೈನ್ ಇರ್ಬೋದಲ್ಲ. ಸೊ ಅದರಿಂದ ನಿಮ್ಗೆ ಅವ್ರಿಗತ್ರ ಕರೆಕ್ಟ್ ಆಗಿ ಕೌನ್ಸಿಲಿಂಗಿಗೆ ನೀವು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಅಟ್ ಲೀಸ್ಟ್ ವಾರಕ್ಕೆ ಒಂದ್ಸಲ ಆದ್ರೂ ನಿಮ್ಮ ಅಪ್ಲೈನ್ ಜೊತೆಗೆ ಕುತ್ಕೊಂಡು ಕೌನ್ಸಿಲಿಂಗ್ ಮಾಡಿದ್ರೆ ನಿಮ್ಮ ನೆಟ್ವರ್ಕ್ ಫಾಸ್ಟ್ ಬೆಳೀತದೆ ಅಂತ ಸಿಸ್ಟಮ್ ಹೇಳ್ತಾ ಉಂಟು. ಯಾಕೆಂದ್ರೆ ನಿಮ್ಗೆ ನೆಗೆಟಿವ್ ಬರ್ತಾನೆ ಇರ್ತದಂತೆ, ಅದಕ್ಕೋಸ್ಕರ ಅದನ್ನ ಸರಿ ಮಾಡ್ಬೇಕಂತ ಹೇಳಿದ್ರೆ ನೀವು ಕೌನ್ಸಿಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವ್ದ್ರ ಬಗ್ಗೆ ಕೌನ್ಸಿಲಿಂಗ್, ದ ಸಿಸ್ಟಮ್ ಬಗ್ಗೆ ಕೌನ್ಸಿಲಿಂಗ್, ಪ್ರಾಡಕ್ಟ್ ಬಗ್ಗೆ ಕೌನ್ಸಿಲಿಂಗ್, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕೌನ್ಸಿಲಿಂಗ್ ಇರ್ಬೋದು, ಅಥವಾ ನೆಕ್ಸ್ಟ್ ಏನೇನು ಪ್ರಾಡಕ್ಟ್ ಬರ್ತದೆ ಅದ್ರ ಬಗ್ಗೆ ನೀವು ಕರೆಕ್ಟ್ ಆಗಿ ಕೌನ್ಸಿಲಿಂಗ್. ನಿಮ್ಮ ಅಪ್ಲೈನ್ ಎಲ್ಲ ವಿಷಯ ಅಲ್ಲಿಂದನೇ ಬರ್ತಾ ಇರ್ತದೆ, ಕಂಪನಿ ತ್ರೂ ಅಪ್ಲೈನ್ ಅಪ್ಲೈನ್ ಟು ನಿಮ್ಗೆ ಬರ್ತಾ ಇರ್ತದೆ. ಕೌನ್ಸಿಲಿಂಗ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಲಾಸ್ಟ್ ಬಟ್ ಲೀಸ್ಟ್ ಇದೆ ಅಕೌಂಟಬಿಲಿಟಿ. ಅಕೌಂಟಬಿಲಿಟಿ ಕ್ಲಿಯರ್ ಇರ್ಬೇಕು, ಇಲ್ಲಿ ಕ್ಯಾರೆಕ್ಟರ್ ಸಹ ತುಂಬಾ ಕೌಂಟ್ ಆಗ್ತದೆ ನಿಮ್ಗೆ. ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಅಕೌಂಟ್ಸ್ ವೈಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾಕಂದ್ರೆ ನಿಮ್ಗೆ ಸ್ಟಾಕಿಸ್ಟ್ ಇರ್ತಾರೆ, ನಿಮ್ಗೆ ಇಮಿಡಿಯೇಟ್ ಯಾರಾದ್ರೂ ಆರ್ಡರ್ ಕೊಡ್ತಾರೆ, ನಿಮ್ಮ ಹತ್ರ ಅಷ್ಟು ಹಣ ಇಲ್ಲದೆ ಇರ್ಬೋದು, ನೀವು ಇಮಿಡಿಯೇಟ್ ಸ್ಟಾಕಿಸ್ಟಿಗೆ ಬಂದು ರಿಕ್ವೆಸ್ಟ್ ಮಾಡ್ತೀರಿ, ರಿಕ್ವೆಸ್ಟ್ ಮಾಡಿ ಏನ್ ಮಾಡ್ತಾರೆ ಅವರು ಸ್ಟಾಕ್ ಕೊಟ್ಬಿಡ್ತಾರೆ ಕ್ರೆಡಿಟ್, ನೀವೇನ್ ಮಾಡ್ತೀರಿ ಅಲ್ಲಿ ಹೋಗಿ ಕೊಡ್ತೀರಿ, ಅಲ್ಲಿ ಅವರು ಕ್ಯಾಶ್ ಕೊಡೋದಿಲ್ಲ ನಿಮ್ಗೆ. ಸೊ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೂ ಸ್ಟಾಕಿಸ್ಟ್ ಮಧ್ಯದಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ನೀವು ಯಾವಾಗ್ಲೂ ಮಾಡ್ಲಿಕ್ಕೆ ಅಕೌಂಟ್ಸ್ ಕನ್ನಡಿ ಇದ್ದಾಗಿರ್ಬೇಕಂತ ಹೇಳ್ತಾರೆ. ನೀವ್ ಏನ್ ತಗೊಳ್ತೀರಿ ಅವರಿಗೆ ಕ್ಲಿಯರ್ ಕಟ್ ಆಗಿ ಅದನ್ನ ರಿಟರ್ನ್ ಮಾಡೋದನ್ನ ಕ್ಲಿಯರ್ ಕಟ್ ಇರ್ಬೇಕು. ಏನೋ ಕೊಟ್ರೆ ನಿಮ್ಮ ಅದೃಷ್ಟ ಅವ್ರು ಕೊಟ್ರೆ ನೀವು ಅದನ್ನ ಕರೆಕ್ಟ್ ಆಗಿ ನೀವು ಹ್ಯಾಂಡಲ್ ಮಾಡೋದು ಕಲ್ತಿರ್ಬೇಕು. ಅದು ಕಲ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನೆಟ್ವರ್ಕ್ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ಬಿಡ್ತದೆ. ಅಕೌಂಟಬಿಲಿಟಿ ಸರಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ನೆಟ್ವರ್ಕ್ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆದ್ರಿಂದ ನೀವು ಇವತ್ತು ತಗೊಂಡು ಹೋದ್ರೆ ಇನ್ ಕೇಸ್ ಸಂಜೆವರೆಗೆ ಅಥವಾ ನಾಳೆ ಬೆಳಿಗ್ಗೆ ಬಂದು ಕ್ಲಿಯರ್ ಮಾಡಿ ನಿಮ್ಗೆ ಏನ್ ಪ್ರಾಡಕ್ಟ್ ಇದು ಪುನಃ ವಾಪಸ್ ತಗೊಂಡೋಗಿ. ಅಕೌಂಟ್ಸ್ ಮಸ್ಟ್ ಬಿ ವೆರಿ ಕ್ಲಿಯರ್. ಇದು ಯಾರ ಜೊತೆಗೆ, ಓನ್ಲಿ ಸ್ಟಾಕ್ ಪಾಯಿಂಟ್ ಅಲ್ಲ, ಇನ್ ಕೇಸ್ ನಿಮ್ಮ ಅಪ್ಲೈನ್ ಇರ್ಬೋದು ಅಥವಾ ನಿಮ್ಮ ಸ್ಪಾನ್ಸರ್ ಇರ್ಬೋದು. ಯಾಕಂದ್ರೆ ಇದರಲ್ಲಿ ಏನ್ ಗೊತ್ತುಂಟ, ಪ್ರತಿಯೊಬ್ಬರು ಲೀಡರ್ಸ್. ಡಿ ಎಕ್ಸ್ ಎನ್ ಪ್ಲಾನ್ ಪ್ರಕಾರ ನೀವು ನಿಮ್ಮ ಅಪ್ಲೈನ್ ನ ಓವರ್ಟೇಕ್ ಮಾಡ್ಬೋದು. ನೀವು ಇಲ್ಲಿ IBO ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಿರ್ತೀರಿ. ಈ ಆಸ್ ಎ ಓನರ್ ಆಗ್ಬಿಟ್ಟು ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನ ನೀವು ಕ್ಲಿಯರ್ ಕಟ್ ಇರ್ಬೇಕು. ನೀವು ಕರೆಕ್ಟ್ ಇಲ್ಲ ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಪುನಃ ಸೇಮ್ ಡುಪ್ಲಿಕೇಶನ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ನೆಟ್ವರ್ಕ್ ಒಂದ್ ಲೆವೆಲ್ ಅಲ್ಲಿ ಹೋಗ್ತದೆ ಮತ್ತೆ ಮುಂದಕ್ಕೆ ಹೋಗುವುದಿಲ್ಲ. ಆದ್ರಿಂದ ಅದು ಕರೆಕ್ಟ್. ಆಮೇಲೆ ಏನು, ನಿಮ್ಮ ಭಾವನೆಗಳು ಕರೆಕ್ಟ್ ಇರ್ಬೇಕಂತ ಹೇಳ್ತಾರೆ. ಏನ್ ಭಾವನೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದ್ ಕಡೆ ಹೇಳ್ತಾನೆ
ಸೊ ಕೋಪ ಇರ್ತದೆ ಅದೆಲ್ಲ ಇರ್ತದೆ ಅಫ್ಕೋರ್ಸ್ ಇಲ್ಲ ಅಂತ ಹೇಳೋದು ಅದು ಹ್ಯೂಮನ್ ಕ್ಯಾರೆಕ್ಟರ್ ಆದ್ರೂ ಕೂಡ ನಿಮ್ಮ ಆಟಿಟ್ಯೂಡ್ ಬಗ್ಗೆ ನಿಮ್ಮ ಆಟಿಟ್ಯೂಡ್ ಒನ್ ಬೈ ಒನ್ ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಯು ಆರ್ ಡೂಯಿಂಗ್ ಬಿಸ್ನೆಸ್ ವಿತ್ ದ ಪೀಪಲ್ ಪೀಪಲ್ ಜೊತೆಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ಅನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೊ ಅದು ದೊಡ್ಡ ಪ್ರಾಬ್ಲಮ್ ಆಗಿ ಮುಂದುವರಿತದೆ ಹಾಗಾಗಿ ಸೊ ಆದಷ್ಟು ನೀವು ಇದನ್ನ ಕರೆಕ್ಟ್ ಮಾಡ್ಕೊಂಡ್ರೆ 100% ನೀವು ಸಕ್ಸಸ್ ಆಗ್ಲಿಕ್ಕೆ ಆಗ್ತದೆ ಲಾಸ್ಟ್ ಬಟ್ ದ ಲೀಸ್ಟ್ ನಾನು ಹೇಳುದು 22 ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಯಾವ ರೀತಿ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡಿ ಮನೆಯಲ್ಲೇ ಕುತ್ಕೊಂಡು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಈಗ ಯಾಕಂದ್ರೆ ಪುನಃ ನಿಮ್ಗೆ ಬಂದ್ಬಿಡುತ್ತೆ ಕರ್ಫ್ಯೂ ಬಂದಿದೆ ಎರಿ ಯಾವಾಗ ಲಾಕ್ಡೌನ್ ಗೊತ್ತಿಲ್ಲ ನಮ್ ವಿ ಮಸ್ಟ್ ವೆರಿ ವೆರಿ ಕೇರ್ಫುಲ್ ನಾವ್ ಹೌ ವಿ ಡೂ ದಿ ಎಕ್ಸ್ ಅಂಡ್ ಬಿಸ್ನೆಸ್ ಬೆಸ್ಟ್ ಮನೆಯಲ್ಲೇ ಕುತ್ಕೊಂಡು ಹೇಗೆ ಮಾಡುವುದು ಈಗ ನಾನು ಅದನ್ನೇ ಹೇಳ್ಕೊಳ್ತಾ ಇರೋದು 2022 ಅಲ್ಲಿ ಯಾರಿಗೆಲ್ಲ ಈಗ ಇಲ್ಲಿ 49-50 ಜನ ಇದ್ದೀರಿ ಫಾರಿನ್ ಟ್ರಿಪ್ಗೆ ಹೋಗ್ಲೇಬೇಕಂತ ಹೇಳಿದ್ರೆ ಯು ಮಸ್ಟ್ ನೀವು 100% ಆರು ಫ್ಯಾಮಿಲಿ ಜೊತೆಗೆ ಡಿಸ್ಕಸ್ ಮಾಡಿ ಸೀರಿಯಸ್ ಆಗಿ ಇದನ್ನ ನೀವು ಮಾಡಿ 100% ಅವ್ರು ಒಪ್ತಾರೆ ನೋಡಿ ಫಸ್ಟ್ ಆಫ್ ಆಲ್ ನೀವು ಕೇಳುವಂತದ್ದು ಏನಂತ ಹೇಳಿದ್ರೆ ನಿಮ್ಗೆ ಎಷ್ಟು ಈಗ ಭಯ ಇರ್ತದೆ ಅವ್ರಿಗೆ ಕೊರೋನಾ ಭಯ ಇದೆ ಸೊ ಇದರಿಂದ ನೀವು ಇದನ್ನ ಈ ಭಯವನ್ನ ಹೋಗಲಾಡಿಸ್ಬೇಕಾ ಕೇಳಿ ಏನ್ ಮಾಡ್ಬೇಕು ನಿಮ್ಮ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಬೇಕು ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿ ವೆರಿ ಸಿಂಪಲ್ ನೀವು ಬೆಳಿಗ್ಗೆ ಎದ್ದಾಗ ಬ್ರಷ್ ಮಾಡ್ತೀರ ಕೇಳಿ ಹೌದು ಹೇಳ ಬ್ರಷ್ ಅನ್ನ ಚೇಂಜ್ ಮಾಡಿ ಅಂತೇಳಿ ಅದ್ ಮತ್ತೆ ಹೇಳ್ತೀನಂತ ನೆಕ್ಸ್ಟ್ ಪೇಸ್ಟ್ ನ ಚೇಂಜ್ ಮಾಡಿ ಹೇಳಿ ನೆಕ್ಸ್ಟ್ ನೀವು ಟೀ ಕುಡಿತೀರಿ ಅದನ್ನ ಚೇಂಜ್ ಮಾಡಿ ಅಂತ ಸೋಪ್ ಹೋಗ್ತೀರಿ ಅದನ್ನ ಚೇಂಜ್ ಮಾಡಿ ಅಂತೇಳಿ ಶಾಂಪೂವನ್ನ ಚೇಂಜ್ ಮಾಡಿ ಅಂತೇಳಿ ಕಾಫಿಯನ್ನ ಚೇಂಜ್ ಮಾಡಿ ಅಂತ ಮಕ್ಕಳಿಗೆ ಹಾರ್ಲಿಕ್ಸ್ ಬೋರ್ನ್ವಿಟ ನಮ್ದು ಕೊಕೋಜಿ ಕೊಡಿ ಅಂತೇಳಿ ನೀವು ಏನು ಸಾರು ಪಲ್ಲೆ ಉಪ್ಪು ಹಾಕ್ತೀರಿ ಅದನ್ನ ಚೇಂಜ್ ಮಾಡಿ ಅಂತೇಳಿ ಇಷ್ಟೇ ಅಂತೇಳಿ ಇದನ್ನೆಲ್ಲರೂ ನೀವು ಯೂಸ್ ಮಾಡ್ತೀರಾ ಕೇಳಿ ಹೌದು ಹೇಳ್ತಾರೆ ಇದನ್ನ ಯಾಕೆ ಚೇಂಜ್ ಮಾಡ್ಬೇಕು ನೋಡಿ ಅದ್ರಲ್ಲಿ ಎಷ್ಟು ಕೆಮಿಕಲ್ ಇದೆ ಗೂಗಲ್ ಹೋಗಿ ಚೆಕ್ ಮಾಡಿ ಅಂತೇಳಿ ಯಾವ ಎಲ್ಲ ಪ್ರಾಡಕ್ಟ್ ಅಲ್ಲಿ ಎಷ್ಟೆಷ್ಟು ಕೆಮಿಕಲ್ ಇದೆ ಡಿ ಎಕ್ಸ್ ಎನ್ ನೋಡಿ ಇಷ್ಟು ದೇಶಕ್ಕೆ ಯಾಕೆ ಹೋಗಿದೆ ನಿಮ್ಗೆ ವಿತೌಟ್ ಅಡ್ವರ್ಟೈಸ್ಮೆಂಟ್ ಅದ್ರಲ್ಲೆಲ್ಲ ಕೆಮಿಕಲ್ ಇದೆ ಅಡ್ವರ್ಟೈಸ್ಮೆಂಟ್ ಮಾಡಿ ನಿಮ್ಗೆ ತಲೆ ಮೇಲೆ ಹಾಕ್ತಾ ಇದ್ದಾರೆ ಇದು ಪ್ರಾಡಕ್ಟ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಈ ತರ ನೀವು ಮೈಂಡ್ ಸೆಟ್ ಮಾಡೋದು ಇಂಪಾರ್ಟೆಂಟ್ ಇದೆ ಸೊ ಈಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಓನ್ಲಿ ನೀವು ಗ್ರೋಸರಿ ಸ್ಟೋರ್ ಅನ್ನ ಚೇಂಜ್ ಮಾಡ್ಬೇಕಷ್ಟೇ ಯಾವ ಗ್ರೋಸರಿಗೆ ಹೋಗ್ತೀರಿ ಅಲ್ಲಿ ನಿಮ್ಗೆ ಏನ್ ಸಿಗ್ತದೆ ಎಲ್ಲ ನಿಮ್ಮ ಏನ್ ಹೇಳ್ತಾರೆ ಕೆಮಿಕಲ್ ಪ್ರಾಡಕ್ಟ್ಸ್ ಆ ನಂತರ ನಿಮ್ಗೆ ಖರ್ಚ್ ಆಗ್ತಾ ಹೋಗ್ತಾ ಇರ್ತದೆ ಅದರ ಬದಲು ನೀವು ಜಸ್ಟ್ ನೀವು ಒಂದು 3,000 ಚಿಲ್ಲರೆ ಹಾಕೋದ್ರಿಂದ ಯಾವ ರೀತಿ ನಿಮ್ಮ ಲೈಫ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಬಹುದು ಸೊ ಯಾಕೆ ನಾವು ಗ್ರೋಸರಿಯನ್ನ ಚೇಂಜ್ ಮಾಡ್ಬೇಕಂತ ಕರೆಕ್ಟ್ ಆಗಿ ನೀವು ಹೇಳಿದೆ ಆದ್ರೆ ಡೆಫಿನೆಟ್ಲಿ ಅವರು ನಿಮ್ ಜೊತೆಗೆ ಬರ್ತಾರೆ ಇದು ಎಷ್ಟು ತಿಂಗಳು ಮಾಡ್ಬೇಕು ಜಸ್ಟ್ ಹೇಳಿ ಅವರಿಗೆ 5 months ಮಾತ್ರ 5ನೇ ತಿಂಗಳಿಂದ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ ಅಂತ ಹೇಳಿ ಜಸ್ಟ್ 6 people 6 customers 6 family ಜೊತೆಗೆ ನೀವು ವರ್ಕ್ ಮಾಡಿದ್ರೆ ಆಯ್ತು ಸೊ ಏನ್ ಹೇಳ್ಬೇಕು ಅವರಿಗೆ ನೀವು ಈ ಕಿಟ್ ಅನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಇದೊಂದು ಉದಾಹರಣೆ ಅಷ್ಟೇ ಈ ಕಿಟ್ ಅಥವಾ ಫೋಟೋ ತಗೊಂಬೇಡಿ ಇದು ಉದಾಹರಣೆ ಅಷ್ಟೇ ಇದರಲ್ಲಿ ನಿಮ್ಗೆ ಏನ್ ಕೊಟ್ಟಿದೀವಿ ಡಿ ಎಕ್ಸ್ ಎನ್ ಪ್ರಾಡಕ್ಟ್ ಗ್ಯಾನೋಜಿಟ್ ಪೇಸ್ಟ್ ಇದೆ ಹೌದಾ ನೀವು ಪೇಸ್ಟ್ ಯೂಸ್ ಮಾಡ್ತಿರಲ್ಲ ಚೇಂಜ್ ಮಾಡಿ ಗ್ಯಾನೋಜಿ ಸೋಪ್ ಇದೆ ಚೇಂಜ್ ಮಾಡ್ಬಿಡಿ ಸೋಪ್ ಈಗ ಬೇರೆ ಸೋಪ್ ಯೂಸ್ ಮಾಡ್ತೀರಿ ಗ್ಯಾನೋಜಿ ನೀವು ಬೇರೆ ಬ್ರಷ್ ಯೂಸ್ ಮಾಡ್ತೀರಿ ನಮ್ಮ ಬ್ರಷ್ ಯೂಸ್ ಮಾಡಿ ಬ್ಯಾಂಬು ಬ್ರಷ್ ಶಾಂಪೂ ಯೂಸ್ ಮಾಡ್ತೀರಿ ನಮ್ಮ ಶಾಂಪೂಗೆ ಬಂದ್ಬಿಡಿ ಆಮೇಲೆ ರಿಷಿ ಗ್ಯಾನೋ ಟೀ ಯೂಸ್ ಮಾಡ್ತೀರಿ ಈ ಟೀ ಅನ್ನು ಯೂಸ್ ಮಾಡಿ ಅಲ್ಲ ಡಿ ಎಕ್ಸ್ ಎನ್ ಮಕ್ಕಳಿಗೆ ಹಾರ್ಲಿಕ್ಸ್ ಬೋರ್ನ ಕೊಕೋಸಿ ಕುಡೀರಿ ಜಿ ಎಲ್ ಕುಕ್ಕೀಸ್ ಕೊಡಿ ಸ್ಪ್ರುಲಾ ಕುಕ್ಕೀಸ್ ಕೊಡಿ ಹಾಗೇನೆ ನಿಮ್ಗೆ ಬಾಡಿ ಲೋಷನ್ ಬೇಕೇ ಬೇಕು ಬಾಡಿ ಲೋಷನ್ ಅನ್ನ ಯೂಸ್ ಮಾಡಿ ಸೊ ಹಾಗೇನೆ ಲಾಸ್ಟ್ ಬಟ್ ಲೀಸ್ಟ್ ಅಂದ್ರೆ ಪಾತ್ರೆ ತೊಳಿಲೇಬೇಕು ಯುಟೆನ್ಸಿಲ್ ಕೇರ್ ಇದೆ ಡಿಶ್ ವಾಶ್ ಇದೆ ನಮ್ಮ ಹತ್ರ ಸೊ ಸಾಲ್ಟ್ ಇದೆ ಸ್ಪಿರುಲಿನ ಇದೆ ಇಸ್ ದ ಪ್ರಾಡಕ್ಟ್ ಎಷ್ಟು ಆಗ್ಬಹುದು ನಿಮ್ಗೆ ಇದು ಹಾರ್ಡ್ಲಿ ಅಂತ ಹೇಳಿದ್ರೆ ನಿಮ್ಗೆ 3,700 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಎಷ್ಟು ನಿಮ್ಗೆ 700 ರೂಪಾಯಿ ವರೆಗೆ ಡಿಸ್ಕೌಂಟ್ ಸಿಗ್ತದೆ ಇದರಲ್ಲಿ ಇನ್ನೊಂದು 700 ರೂಪಾಯಿ ಡಿಸ್ಕೌಂಟ್ ಸಿಕ್ತದೆ ನಿಮ್ಗೆ ಜಸ್ಟ್ ನೀವು ಈ ಕಿಟ್ ತಗೊಳ್ಳೋದ್ರಿಂದ ಸೊ ನಿಮ್ ಕೆಲಸ ಏನು ಇದನ್ನ ಇದನ್ನ ಫ್ರೀ ಮಾಡ್ಕೊಳಕ ಬೇಡ ಕೇಳಿ ಜಸ್ಟ್ ಇದನ್ನ ಫ್ರೀ ಮಾಡ್ಬೇಕಾ ಏನ್ ಮಾಡಿ ಜಸ್ಟ್ ನಿಮ್ಗೆ ಮೀಟಿಂಗ್ಗೆ ಜನರನ್ನ ಪ್ಲಗ್ ಮಾಡ್ತಾ ಹೋಗಿ ಜನ ಮೀಟಿಂಗ್ಗೆ ಪ್ಲಗ್ ಮಾಡಿ ಜನರಿಗೆ ಇದನ್ನ ದಿನಕ್ಕೆ ಒಬ್ಬರಿಗೆ ಫೋನ್ ಮಾಡಿ ಹೇಳಿ ಇದರ ವಿಷಯವನ್ನು ನೀವ್ ಮನೆಯಲ್ಲೇ ಕೂತ್ಕೊಂಡು ಕೋಟಿಗಟ್ಟಲೆ ಹಣ ಮಾಡ್ಬೇಕಾ ಕೇಳಿ ಯಾರು ಬೇಡ ಹೇಳ್ತಾರೆ ಜಸ್ಟ್ ನೀವು ಇದನ್ನ ಚೇಂಜ್ ಮಾಡಿ ಅಂತೇಳಿ ನೀವು ಜಸ್ಟ್ ನೀವೇ ಒಂದು ಅಂದಾಜು ಮಾಡಿ 100 ಪೇಸ್ಟ್ ಹೋಯ್ತು 100 ಸೋಪ್ ಹೋಯ್ತು 100 ಅಂತ ತಿಳ್ಕೊಳ್ಳಿ ನಿಮ್ಮ ಪಿವಿ 1,000 PV ಇದೆ ನೋಡಿ ಇಲ್ಲಿ 1,041 PV ಇದೆ ನಿಮ್ದು ಎಷ್ಟು ಪಿವಿ ಆಯ್ತು 100 ಜನರಿಗೆ ನೀವು ಇದು ಕಿಟ್ ಕೊಟ್ಟಿದ್ದೆ ಆದ್ರೆ ಕಿಟ್ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ ಅಷ್ಟೇ ವೆರಿ ಇಂಪಾರ್ಟೆಂಟ್ ಒಂದೆರಡು ಪ್ರಾಡಕ್ಟ್ ಕೊಡ್ಬೇಡಿ ಕಿಟ್ ಅನ್ನೇ ಕೊಡಿ ಜಸ್ಟ್ ನಿಮ್ಗೆ 1 ಲಕ್ಷ ಆಯ್ತಲ್ಲ 1 ಲಕ್ಷ ಆದ್ರೆ ಎಷ್ಟಾಯ್ತು ನಿಮ್ಗೆ 1 ಲಕ್ಷಕ್ಕೆ ಎಷ್ಟು ಸಿಗ್ತದೆ ಕಂಪನಿ ಪ್ರಕಾರ ಎಸ್ ಬಿ ಪ್ರಕಾರ ನಿಮ್ಗೆ 30,000 ಅದರಲ್ಲಿ ಒಂದು 6,000 ಹೋಯ್ತು 25,000 ಸಿಕ್ತು ನಿಮ್ಗೆ ಜಸ್ಟ್ ನೀವು ಇದು ವೆರಿ ಸಿಂಪಲ್ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಫಾಲೋ ಮಾಡಿ ನೀವು ಮನೆಯಲ್ಲಿ ಕುತ್ಕೊಂಡೆ ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ಬೋದು ಕಿಟ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಯಾವ ರೀತಿ ನೀವು ಮುಂದೆ ಮಾಡ್ಬೋದು ಸೊ ಇದನ್ನ ಹೇಗೆ ಮಾಡ್ಬೋದು ಏನೇನು ಲಾಭ ಇದೆ ಸೊ ಬೆನಿಫಿಟ್ಸ್ ಆಫ್ ಚೇಂಜಿಂಗ್ ದ ಬ್ರ್ಯಾಂಡ್ ಮಾಡೋದ್ರಿಂದ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತದೆ ನಿಮ್ಗೆ ನಿಮ್ಗೆ ಆರ್ಗ್ಯಾನಿಕ್ 100% ವೆಲ್ನೆಸ್ ಪ್ರಾಡಕ್ಟ್ ನ್ಯಾಚುರಲ್ ಪ್ರಾಡಕ್ಟ್ ಸಿಗ್ತದೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಷನ್ ನಿಮ್ಗೆ ಬೇಕಾದಷ್ಟು ಸಿಗ್ತದೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗ್ತದೆ ವೈರಸ್ ಇಂದ ಬಚಾವ್ ಆಗ್ಬಹುದು ಆಪರ್ಚುನಿಟಿ ಟು ಗೆಟ್ ಡಿಸ್ಕೌಂಟ್ ಅಂಡ್ ಬೋನಸ್ ನಿಮ್ಗೆ ಇದರಲ್ಲಿ ಸಿಗ್ತದೆ ಆಪರ್ಚುನಿಟಿ ಟು ಮೇಕ್ ಪ್ರಾಡಕ್ಟ್ ಫ್ರೀ ಮಾಡ್ಕೋಬಹುದು ನೀವು ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ 10,000 20,000 ಮಾಡ್ಕೋಬಹುದು ಯು ಕ್ಯಾನ್ ಡೂ
ಇಂಥ ಒಂದು ನೀವು ಬೆನಿಫಿಟ್ ಅನ್ನ ನೀವು ಕರೆಕ್ಟ್ ಆಗಿ ಅವರಿಗೆ ಮಾಡಿದ್ದೆ ಆದ್ರೆ ಇಷ್ಟು ಬೆನಿಫಿಟ್ ಡೆಫಿನೆಟ್ಲಿ ಅವರು ಪ್ರಾಡಕ್ಟ್ ಅನ್ನ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಜಸ್ಟ್ ನಾನು ಹೇಳೋದಲ್ಲ, ಒಂದು ಸಿಕ್ಸ್ ಪಾರ್ಟ್ನರ್ಸ್ ಸಿಕ್ಸ್ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೀವು ಫಾರಿನ್ ಟ್ರಿಪ್ 100,000 ಇನ್ಕಮ್ ಅನ್ನ ತಗೊಳ್ಳೋದಿಲ್ಲ ನೋಡಿ, ಅದನ್ನ ಪಕ್ಕ ಸ್ವಲ್ಪ ಡ್ರೀಮ್ ಬಗ್ಗೆ ನೀವು ಮಾತಾಡ್ಬೋದು. ಏನಾದ್ರೂ ಮನೆ ಕಟ್ಟಬೇಕಾ ಅಥವಾ ಗಾಡಿ ತಗೋಬೇಕಾ, ಎಷ್ಟು ಜ್ಯುವೆಲ್ರಿ ಮಾಡಬೇಕು, ನೀವು ಫಾರಿನ್ ಟ್ರಿಪ್ಗೆ ಹೋಗ್ಲಿಕ್ಕೆ ಏನಾದ್ರೂ ಮನಸ್ಸಿಂತೀಯಾ, ಅಥವಾ ನಿಮ್ಗೆ ರಾಯಲ್ಟಿ ಇನ್ಕಮ್, ನಿಮ್ಗೆ ಒಂದು ಲೆವೆಲ್ ಆದ ನಂತರ ನಿಮ್ಗೆ ಪದೇ ಪದೇ ಇನ್ಕಮ್ ಬರ್ತಾ ಇರಬೇಕಾ, ಅಥವಾ ನಿಮ್ಗೆ ಏನಾದ್ರೂ ಸೆಕ್ಯೂರಿಟಿ ಇದೆಯಾ, ಡಿ ಎಕ್ಸ್ ನಿಮ್ಗೆ ಏನ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಿ, ಬೆಸ್ಟ್ ಎಜುಕೇಶನ್ ಮಕ್ಳಿಗೆ ಕೊಡ್ಬೇಕಂತಿದ್ದೀರಾ, ಅಥವಾ ನಿಮ್ಗೆ ಎಷ್ಟು ಫ್ರೆಂಡ್ಶಿಪ್ ಮಾಡ್ಬೇಕಂತ ಇದ್ರಿ, ಏನಾದ್ರೂ ನಿಮ್ಗೆ ಸಮಾಜ ಸೇವೆ ಮಾಡ್ಬೇಕಾ, ಅಥವಾ ನೀವು ಇಂಟರ್ನ್ಯಾಷನಲ್ ಸ್ಪೀಕರ್ ಆಗ್ಬೇಕಾ, ಅಥವಾ ಫೈನಲಿ ನೀವು ವಿಲ್ ಬಿಕಮ್ ಎ ಮಂತ್ಲಿ ಮಿಲಿಯನರ್, ಪ್ರತಿ ತಿಂಗಳು 1,00,000 ಜಾಸ್ತಿ ಇನ್ಕಮ್ ತಗೊಳ್ಬೇಕಾ ಕೇಳಿ. ಏನ್ ಮಾಡ್ಬೇಕು, ಜಸ್ಟ್ ನಿಮ್ಗೆ 3,000 ಇನ್ವೆಸ್ಟ್ಮೆಂಟ್, ವೆರಿ ವೆರಿ ನಾಮಿನಲ್ ಇನ್ವೆಸ್ಟ್ಮೆಂಟ್ ಇಂದ ಇದನ್ನ ಹೇಗೆ ಮಾಡ್ಬೋದು, ಜಸ್ಟ್ ನೋಡಿ ಯು ಕ್ಯಾನ್ ಡೂ ಇಟ್. ಸೊ ಮನೆಯಲ್ಲೇ ಕುತ್ಕೊಂಡು ದಿನಕ್ಕೆ ಕಾಲ್ ಮಾಡ್ತಾ ಹೋಗಿ ಯು ಕ್ಯಾನ್ ರಿಯಲೈಸ್ ಯುವರ್ ಡ್ರೀಮ್. ನೀವು ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗ್ತದೆ, ಪ್ರತಿಯೊಬ್ರು ಮಾಡ್ಬೋದು. ಜಸ್ಟ್ ಕಿಟ್ ಅನ್ನ ನೀವು ನೋಡ್ಕೊಳ್ಳಿ, ಕಿಟ್ ಅನ್ನ ಕರೆಕ್ಟ್ ಆಗಿ ನೀವು ರೆಡಿ ಮಾಡ್ಕೊಳ್ಳಿ, 1 by 1 ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಿಮ್ ಕೆಲಸ, ಈಗ ಎರಡನೇ ಕೆಲಸ ನೋಡಿ, ನೀವು ಇದನ್ನ ಆಲ್ರೆಡಿ ದಯಾನಂದ್ ಶೆಟ್ಟಿ ಅವ್ರು ಹೇಳಿದ್ದಾರೆ ಪ್ರಾಪರ್ ಡುಪ್ಲಿಕೇಶನ್ ಮಾಡ್ಬೇಕಂತ. ಏನ್ ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದೇ ಪ್ರಾಡಕ್ಟ್ ಇಟ್ಕೆ ಬನ್ನಿ. ಎಕ್ಸ್ಟ್ರಾ ಬೇಕು ನೆಕ್ಸ್ಟ್ ಮಂತ್ ಕಿಟ್ಟಿಗೆ ಬೇಕಾದ್ರೆ ಚೇಂಜ್ ಮಾಡಿ. ಸ್ಟಾರ್ಟಿಂಗ್ ಅನ್ನ ಇದನ್ನೇ ಮಾಡ್ತಾ ಹೋಗಿ. ಯಾವ ರೀತಿ ಜನ ನೋಡಿ, ಈಗ ನಿಮ್ ಕೆಳಗಡೆ 1, 2, 3, 6, 7, 8 ಹತ್ತು, 100 ಆಯ್ತು ಅಂತ ಹೇಳಿದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಿ? ಇದು ವರ್ಕ್ ಆಗ್ತದೆ, ಇದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕಂತೆ, ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕಷ್ಟೇ. ಜನರನ್ನ ಗ್ರೋಸರಿಗೆ ಈಗ ನೋಡಿ, ಇಲ್ಲಿ ಡಿಮಾರ್ಟ್ ಓಪನ್, ಎಷ್ಟು ಜನ ಡಿಮಾರ್ಟ್ಗೆ ಹೋಗ್ತಾರೆ? ಯಾಕಂದ್ರೆ ಜನ ಅಲ್ಲಿ ಹೇಳ್ತಾರೆ ಇದು ಚೀಪ್ ಇದೆ ಬೆಸ್ಟ್ ಇದೆ ಅಂತ ಹೇಳಿ ಜನ ಅಲ್ಲಿ ಹೋಗ್ತಾರಲ್ಲ. ಅಂದ್ರೆ ಡುಪ್ಲಿಕೇಶನ್ ಯಾವ ರೀತಿ ಆಗ್ತದಂತ ನಾನು ಹೇಳುದು. ಸೊ ಡಿ ಎಕ್ಸ್ ಎನ್ ಬಿಸ್ನೆಸ್ ಫ್ರೀ ಮಾಡ್ಕೊಳ್ಳೋದು, ಅಲ್ಲಿ ನಿಮ್ಗೆ ಡಿಸ್ಕೌಂಟ್ ಮಾತ್ರ ಸಿಗ್ತದೆ. ಇಲ್ಲಿ ನೀವು ಫ್ರೀ ಮಾಡ್ಕೊಳ್ಳೋದಂತ ಹೇಳ್ಬಿಡಿ ಅವರಿಗೆ, ಯು ಫ್ರೀಯಾ? ಎಸ್, 100% ಫ್ರೀ ಮಾಡ್ಕೋಬಹುದು. ನಿಮ್ಗೆ ಇಲ್ಲಿ ಪಾಯಿಂಟ್ ಸಿಗ್ತದೆ, ಪಾಯಿಂಟ್ ಇಂದ ಫ್ರೀ ಮಾಡ್ಲಿಕ್ಕೆ ಆಗ್ತದೆ ಅಂತ ಕರೆಕ್ಟ್ ಆಗಿ ನೀವು ಪ್ಲಾನ್ ಅನ್ನ ಕೊಟ್ರೆ ಡೆಫಿನೆಟ್ ಜನ ಬರ್ತಾರೆ. ಡಿಸ್ಕೌಂಟಿಗೆ ಹೋಗ್ತಾರೆ ಅಂದ್ರೆ ಫ್ರೀಗೆ ಬರೋದಿಲ್ವಾ? ನೀವು ಸರಿಯಾಗಿ ನಾವು ಅವರಿಗೆ ಮಾಹಿತಿ ಕೊಡ್ಲಿಲ್ಲ. ಗ್ರೋಸರಿ ಸ್ಟೋರ್, ಡಿ ಎಕ್ಸ್ ಅನ್ ಗ್ರೋಸರಿ ಸ್ಟೋರ್ ನ ನೀವು ತೋರಿಸ್ಬೇಕು. ಯಾಕಂದ್ರೆ ಇನ್ನೂ ನಿಮ್ಗೆ 100 products ಬರ್ತಾ ಇದೆ, 100 products 1 by 1 100 products ಬರ್ತಾ ಇದೆ. ಸೊ ಅದರಿಂದ ಪ್ರತಿಯೊಬ್ಬರು ನಿಮ್ಗೆ ಈಸಿಯಾಗಿ ನೀವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವ್ ಏನ್ ಮಾಡ್ಬೇಕು, ನೀವು ಹಣದ ಹಿಂದೆ ಓಡ್ತಾ ಇದ್ರಿ. ಹಣ ಏನು ಹಿಂದೆ ಓಡಿದ್ರೆ ನಿಮ್ಗೆ ಹಣ ಬರೋದಿಲ್ಲ, ಹಣ ನಿಮ್ಮ ಹಿಂದೆ ಬರ್ಬೇಕು. ನೀವು ಈಗ ಹಣದ ಹಿಂದೆ ನೋಡಿ, ಮೇಲ್ಗಡೆ ಸ್ಲೈಡ್ ಅಲ್ಲಿ ನೋಡಿ, ನೀವು ಹಣದ ಹಿಂದೆ ಹೋದ್ರೆ ಹಣ ನಗ್ತಾ ಹೋಗ್ತಾ ಇರ್ತದೆ, ನಿಮ್ಮ ಹತ್ರ ಇರೋದಿಲ್ಲ. ಇಲ್ಲಿ ನೋಡಿ ಹಣ ಹೇಗೆ ನಿಮ್ಮ ಹಿಂದೆ ಬರ್ತದೆ, ನಿಮ್ಮ ದಾಸನಾಗ್ಬಿಟ್ಟಿದ್ದಾರೆ. ಸೊ ಯಾವ ರೀತಿ ಹೇಗ್ ಮಾಡ್ಬೇಕು, ದಟ್ ಇಸ್ ದ ಡಿ ಎಕ್ಸ್ ಅನ್ ನೆಟ್ವರ್ಕ್ ಮಾಡ್ಬೇಕಷ್ಟೇ. 6x6 ಫಾರ್ಮುಲಾಕ್ ಬಂದ್ಬಿಡಿ. 6x6 ನೀವು ಜಾಯಿನ್ ಆಗೋದು, 6 ಫ್ಯಾಮಿಲಿಯನ್ನ ಜಾಯಿನ್ ಮಾಡೋದು, 6 ಫ್ಯಾಮಿಲಿಯನ್ನ ಉಳಿಸುವುದು. ಎಷ್ಟೋ ಜನ ಹೆದರಿಕೆ ಆಗ್ಬಿಟ್ಟಿದೆ ಈಗ, ಪುನಃ ಏನಾದ್ರೂ ಈ ವೈರಸ್ ಬಂದ್ರೆ ಏನ್ ಮಾಡೋದಂತ. ಎಷ್ಟು ಜನ ಇದರಲ್ಲಿ ಫಿಯರ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಹೊರಗಡೆ ಹೋಗುದಿಲ್ಲ, ಎಷ್ಟು ಜನ ಮಾಸ್ಕ್ ಹಾಕೊಂಡು ಡಬಲ್ ಮಾಸ್ಕ್ ಹಾಕ್ತಾ ಇದ್ದಾರೆ? ಯಾಕಂದ್ರೆ ಅವ್ರಿಗೆ ಫಿಯರ್ ಇದೆ. ಅವರಿಗೆ ನೀವು ಇದನ್ನ ಹೇಳಿ, ಈ ಪ್ರಾಡಕ್ಟ್ ಬಗ್ಗೆ ಹೇಳಿ, ನೀವು ಇದನ್ನ ಫ್ರೀ ಮಾಡ್ಕೊಳ್ಳೋ ಬಗ್ಗೆ ಹೇಳಿ. 6x6 37 ಅಂತ ಹೇಳಿದ್ರೆ ನಿಮ್ಗೆ ಪುನಃ 6 + 1 ನಿಮ್ದು 43,000 PV ಆಗೋಯ್ತು. ದ ಫಸ್ಟ್ ಕ್ಯಾಟಗರಿಯಲ್ಲೇ ನಿಮ್ಗೆ 43,000 PV ಬಂದ್ಬಿಡ್ತಾರೆ. ನೆಕ್ಸ್ಟ್ ಅವರಿಗೆ ಕರೆಕ್ಟ್ ಆಗಿ ಕುತ್ಕೊಂಡು ಮೈಂಡ್ ಅಲ್ಲಿ ಆನ್ಲೈನ್ ಬಿಸ್ನೆಸ್, ಈಗ ಎಲ್ಲರೂ ನೀವು ಲೀಡರ್ ಆಗ್ಬಿಟ್ಟಿದ್ರಿ. 15 ಜನ ನಿಮ್ಗೆ ಆನ್ಲೈನ್ ಬಗ್ಗೆ ಗೊತ್ತಿದೆ. ಜಸ್ಟ್ ನಿಮ್ದು ಒಂದು ಸಿಸ್ಟಮ್ ಅನ್ನ ಪ್ಲಗ್ ಮಾಡಿ, ನಿಮ್ಮದೇ ಆದ ಆನ್ಲೈನ್ ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ಜನ ಪ್ಲಗ್ ಮಾಡ್ಲಿಕ್ಕೆ ಶುರು ಮಾಡಿ, ಪ್ಲಾನ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿ. ಏನಾಗ್ತದೆ, 36 × 6 ಎಲ್ಲಿಗೆ ಹೋಯ್ತು ನಿಮ್ಗೀಗ? ಸೊ ನೀವು 36 ಆದಾಗ ನಿಮ್ಗೆ 216 ಆಯ್ತು. 216 ಆದಾಗ PV ಎಷ್ಟಾಯ್ತು ನೋಡಿದ್ರೆ ನಿಮ್ಗೆ 259,000 PV ಆಗೋಯ್ತು ನಿಮ್ದು. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಗೆ 50,000 ಬೋನಸ್ ಬರ್ಬೇಕಾದ್ರೆ ನೀವ್ ಏನ್ ಮಾಡ್ಬಹುದು? 50,000 ಮನೆಯಲ್ಲೇ ಕುತ್ಕೊಂಡು ನೀವು ಮಾಡ್ಬಹುದು. ಪ್ರಾಡಕ್ಟ್ ಫ್ರೀ ಆಗೋಯ್ತು, ಈಗ ನೆಕ್ಸ್ಟ್ ನಿಮ್ಗೆ ಬೋನಸ್ ಬರ್ಲಿಕ್ಕೆ ಶುರು ಆಯ್ತು. ಇದನ್ನ ಒಂದು ಸ್ಟೆಪ್ ಏನಾದ್ರೂ ಮುಂದಕ್ಕೆ ಕೊಂಡೋದ್ರೆ 1,296 +259 ರೆಗ್ಯುಲರ್. ಸೊ ನಿಮ್ದು ಎಷ್ಟಾಯ್ತು PV? ಸೊ ನಿಮ್ಗೆ ಅಂದಾಜು 15,55,000. ನಿಮ್ಗೆ ಬೇಡ ಅಂದ್ರೆ ನಿಮ್ಗೆ 1,00,000 ಜಾಸ್ತಿ ಇನ್ಕಮ್ ಪ್ರತಿ ತಿಂಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸಿಸ್ಟಮ್ ವರ್ಕ್ ಆಗ್ತಾ ಇದೆ, ನೀವು ಸಿಸ್ಟಮ್ಗೆ ಜನ ಪ್ಲಗ್ ಮಾಡ್ಬೇಕು. ಸೊ ಅದರಿಂದ ಕಿಟ್ ಅನ್ನ ನೀವು ಕರೆಕ್ಟ್ ಆಗಿ ಮೈಂಡ್ ಸೆಟ್ ಮಾಡಿ, ಅದೊಂದು ಎಕ್ಸಾಂಪಲ್ ಅಷ್ಟೇ. ನಿಮ್ದೇ ನೀವು ಕಿಟ್ ರೆಡಿ ಮಾಡ್ಕೋಬಹುದು, ಎಲ್ಲಿಯೂ ಕಂಪಲ್ಸರಿ ಇಲ್ಲ. ಯು ಕ್ಯಾನ್ ಬೇಕ್ ಮಿರಾಕಲ್ಸ್. 2022 ಈಗ ನನಗೆ ರೈಸ್ ಕೈ ರೈಸ್ ಮಾಡಿ ಹೇಳಿ, ಯಾರು ಫಸ್ಟ್ ಪ್ರಮೋಷನ್ ಈಗ ತಗೊಳ್ತೀರಂತ? ಯಾರು ಸ್ಟಾರ್ ಡೈಮಂಡ್, ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್ ಯಾರು ಆಗ್ತೀರಿ ಬೇಗ, ಅಥವಾ ಸೀನಿಯರ್ ಆಗ್ತೀರಿ, ಯಾರು ಡಬಲ್ ಆಗ್ತೀರಿ, ಯಾರು ಟ್ರಿಬಲ್ ಆಗ್ತೀರಿ? ಯಾಕಂದ್ರೆ ನೀವು ಈಗ ನಮ್ಗೆ ನೋಡಿ, ಅಶೋಕ್ ಸೇರಿಗೆ ಅವ್ರು ಆಲ್ರೆಡಿ ಕೈ ಎತ್ತಿ ಆಯ್ತು. ಸೊ ಈಗ ಶ್ರೀಶೈಲ್ ಕೆರೂರ್ ಅವರು ಕೈ ಎತ್ತಾರೆ, ಕನ್ಗ್ರಾಚುಲೇಷನ್ ನಿಮ್ಗೆಲ್ಲ.
ಯಾರ್ ವಿ ಆರ್ ವರ್ಕ್ ವಿತ್ ವರ್ಕರ್ಸ್ ಅಷ್ಟೇ ಈಗ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಇನ್ನೊಬ್ರು ಶೈಲಾ ಶೆಟ್ಟಿ ಅವರು ಕನ್ರಾಜ್ ಮೇಡಮ್ ಕನ್ಗ್ರಾಚುಲೇಷನ್ ಡೆಫಿನೆಟ್ಲಿ 22 ಅಲ್ಲಿ ನೋಡಿ. ಸೊ ಸರಸ್ವತಿ ಅವರೇ ಆಲ್ ದ ಬೆಸ್ಟ್, ಯು ಕ್ಯಾನ್ ಡೂ ಮಿರಾಕಲ್ಸ್ ಐ ವಿಲ್ ಟೆಲ್ ಯು, ಯು ಕ್ಯಾನ್ ಡೂ. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಕಮಿಟ್ಮೆಂಟ್ ಗೋಲ್ ಸೆಟ್ ಮಾಡಿ 22 ಅಲ್ಲಿ ನಾವು ವಿ ವಿಲ್ ಮೇಕ್ ಮಿರಾಕಲ್ಸ್ ನಾವು ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಉಂಟು. ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈಗ ನಾನು ಹೇಳುದು ವೇಣುಗೋಪಾಲ್ ಅವರಿಗೆ 100% ಇಟ್ ಈಸ್ ಪಾಸಿಬಲ್. ಮಂಜುನಾಥ್ ಆಯನೂರ್ ಅಂತ ಯು ಆರ್ ಗ್ಯಾರಂಟಿ, ನಾನು ನಿಮ್ಗೆ ಬರ್ಕೊಡ್ತೇನೆ ನೀವು 100%. ಜಸಿಂತಾ ಕೌಡ ಅವರೇ ಆಲ್ ದ ಬೆಸ್ಟ್, ಯು ಕ್ಯಾನ್ ಡೂ ಇಟ್. ರಾಜೇಂದ್ರ ಅವರೇ ಡೆಫಿನೆಟ್ಲಿ ಯು ಕ್ಯಾನ್. ರಾಜೇಂದ್ರ ಭಟ್ ಅವರಿಗೆ ನಾನು ಹೇಳೋದು ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಅಂದ್ರೆ ನಾನು ಯಾಕೆ ಹೇಳ್ತೀನಿ, ನೀವು ಒಂದು ಶಪಥ ತಗೋಬೇಕು ನಿಮ್ಮ ಏನು ಶ್ರೀಮತಿ ಅವ್ರ ಜೊತೆಗೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ನಾನು ಮಾಡೇ ಮಾಡ್ತೀನಂತ ಆ ಶಪಥವನ್ನು ಮಾಡಿದ್ರೆ ಆದ್ರೆ ಡೆಫಿನೆಟ್ಲಿ ನೀವು ಅಲ್ಲಿ ಗುರಿ ಮುಟ್ಟಿಯೇ ಮುಡ್ತೀರಿ. ಗುರಿ 100% ನಿಮ್ಗಿರಬೇಕು. ನಿಮ್ಗೆ ಹಿಂದೆ ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್ ಗುರು ನಿಮ್ ಜೊತೆಗಿದ್ದಾರೆ, ಅವ್ರು ಕರೆಕ್ಟ್ ಆಗಿ ಮಾರ್ಗದರ್ಶನ. ಈ ಈ ಪ್ರಿನ್ಸಿಪಲ್ ಅಲ್ಲಿ ನೀವು ಹೋಗಿ ನೋಡಿ. ಯಾಕೆಂದ್ರೆ ಕಂಪನಿ ಇದ್ರ ಬಗ್ಗೆನೆ ಈಗ ನಿಮ್ಗೆ ಸ್ಟ್ರಾಟಜಿಯನ್ನು ಹೇಳ್ಕೊಡ್ತಾ ಇದೆ. ಜಸ್ಟ್ ನಿಮ್ಗೆ ಸ್ಟಾರ್ ಆದ್ರ ನಂತರ 3-3.5 ಸಾವಿರಕ್ಕೆ ಪ್ಲಗ್ ಮಾಡಿಬಿಡಿ. ಜುಲೇಖಾ ಝೇರ್ ಓಗ್ ಆಲ್ ದ ಬೆಸ್ಟ್ ಮ್ಯಾಮ್, ಯು ಆರ್ ಯಂಗ್ ಅನ್ ಎನರ್ಟಿಕ್ ಲೀಡರ್ ಫ್ರಮ್ ಶಿವಮೊಗ್ಗ, ಐ ನೋ ಇಟ್. ಸೊ ಯು ಕ್ಯಾನ್ ಡೂ ಇಟ್, ಯು ಆರ್ ಹ್ಯಾವಿಂಗ್ ಎ ಗ್ರೇಟ್ ಫ್ಯೂಚರ್, ಯು ಕ್ಯಾನ್ ಡೂ ಇಟ್. ಸೊ ನಾನು ಹೇಳೋದು ಯಾರಿಗೆಲ್ಲ ನೀವು ಗೋಲು ಗುರಿ ಇದೆ, ಇಷ್ಟು ಜನ ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ ಧೈರ್ಯದಲ್ಲಿ, ಡೆಫಿನೆಟ್ಲಿ ನೀವು ಪ್ರಮೋಷನ್ ತಗೊಂಡೇ ತಗೊಳ್ತೀರಿ. ಯಾಕಂದ್ರೆ ಫಸ್ಟ್ ನಿಮ್ಮ ಮೈಂಡಲ್ಲಿ ಬರಬೇಕು, ಮೈಂಡಲ್ಲಿ ಬಂದಾಗ ಮಾತ್ರ ಅದು ಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಲ್ ದ ಬೆಸ್ಟ್. ಇವತ್ತೆಲ್ಲ ಅಟೆಂಡ್ ಮಾಡಿದ ಲೀಡರ್ಸ್ಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್, ಯಾರೆಲ್ಲ ನೋಡು ಫಸ್ಟ್ ಪ್ರಮೋಷನ್ ಯಾರು ತಗೊಳ್ತೀರಿ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ನು ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಡ್ಲಿಕ್ಕಿದ್ದೀರಿ. ಬೆಳಿಗ್ಗೆ ನಮ್ದು ರೆಕಗ್ನಿಷನ್ 10th ಬಂದ್ಬಿಟ್ಟಿದೆ. ಹೇಗೆ 10 ಬರ್ತದೆ, 20 ಬರ್ತದೆ, 30 ಬರ್ತದೆ ಗೊತ್ತಾಗೋದಿಲ್ಲ. 11 ಜನ ನೀವು ಕೈ ಎತ್ತಿದ್ದೀರಿ. ಆದಷ್ಟು ನಿಮ್ಮ ಎಲ್ಲರೂ ನಾಳೆ ರೆಕಗ್ನಿಷನ್ ಅಲ್ಲಿ ನಿಮ್ಮ ಏನು ನಿಮ್ಮ ಟಾರ್ಗೆಟ್ ಇದೆ ನಾವು ಮಾಡೇ ಮಾಡ್ತೀರಿ, ಅದ್ರ ಬಗ್ಗೆ ನೀವು ಒಂದು 2-2 ನಿಮಿಷ ಮಾತಾಡಿ. ಯಾರೆಲ್ಲ 11 ಜನ ಬೆಳಿಗ್ಗೆ ನಾವು ಚಾನ್ಸ್ ಕೊಡ್ತೀವಿ ಪುನಃ, ಯು ಕ್ಯಾನ್ ಟಾಕ್, ಇಟ್ ಈಸ್ ಯುವರ್ ಪ್ಲಾಟ್ಫಾರ್ಮ್, ಯು ಕ್ಯಾನ್ ಡೂ ಮಿರಾಕಲ್. ನಿಮ್ಗೆ ಎಲ್ಲಾ ಕೆಪಾಸಿಟಿ ಇನ್. ಈಗ ರಾಜೇಂದ್ರ ಭಟ್ ಹೇಳಿದ್ರಿ, ಬಾರ್ನ್ ಯು ಆರ್ ಎ ಲೀಡರ್. ಹುಟ್ಟದಾಗ್ಲೇ ನೀವು ಲೀಡರ್ ಆಗಿ ಹುಟ್ಟಿರ್ತೀರಿ. ನಮ್ದು ಏನಾಗ್ತದೆ, ಎನ್ವಿರಾನ್ಮೆಂಟ್, ಫ್ರೆಂಡ್ಸ್, ಫ್ಯಾಮಿಲಿಯಿಂದ ಆತರ ಪ್ರಾಬ್ಲಮ್ ಆಗಿರುತ್ತದೆ. ಸೊ ಯು ಕ್ಯಾನ್ ಆಲ್ ಬಿಕಮ್ ಕ್ರೌನ್ ಅಂಬಾಸಿಡರ್. ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರಿಗಾದ್ರೂ ಇಬ್ಬರಿಗೆ ಚಾನ್ಸ್ ಕೊಡ್ತೇನೆ ಹೊಸಬರಿಗೆ ನಮ್ಮ ಪ್ರೋಗ್ರಾಮ್ ಹೇಗಾಗಿದೆ ಅಂತ ತಿಳಿಸ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಇಂಪ್ರೂವ್ಮೆಂಟ್ ಬೇಕಾದ್ರೆ ಮಾಡ್ಕೋಬಹುದು. ಯಾರಾದ್ರೂ ಹೊಸಬರಿದ್ರೆ ನಾನು ಅವರಿಗೆ ಚಾನ್ಸ್ ಕೊಡ್ತೀವಿ, ಅವರು ಹೇಗಾಗಿದೆ ಅಂತ ನಮ್ಮ ಪ್ರೋಗ್ರಾಮ್ ಹೇಳ್ಬೋದು. ನಮ್ಮ ಜೊತೆಗೆ ರವಿ ಅವರು, ರವಿ ಬಕಾರಿ ಅವರು ಇದ್ದಾರೆ, ಅವರಿಗೆ ನಾನು ಕೇಳ್ತೀನಿ. ಯಾಕಂದ್ರೆ ಅವರು ಸ್ಪೀಕರ್ ಪ್ಯಾನಲ್ ಅಲ್ಲಿ ಇರಲಿಲ್ಲ ಅವರು. ಸೊ ಅದರಿಂದ ಅವರು ಓಪನ್ ಮಾಡಿ ನಮ್ಮ ಈ ಪ್ರೋಗ್ರಾಮ್ ಹೇಗಾಗಿದೆ ಅಂತ ಅವರು ತಿಳಿಸಬಹುದು. ಈ ಮೇಲೆ ತೀರ್ಥೇಶ್ ಅವರು ಸಿರಾದಿಂದ ಬಂದಿದ್ದಾರೆ. ತೀರ್ಥೇಶ್ ಅವರು ಹೊಸ ಲೀಡರ್ ಇದ್ದಾರೆ ಕಾಣ್ತದೆ, ಅವರಿಗೂ ನಾನು ಇದನ್ನ ಹ್ಯಾಂಡ್ ಓವರ್ ಮಾಡ್ತೀನಿ. ಆಮೇಲೆ ಈಶ್ವರ್ ಕುರ್ಡೇಕರ್ ಅವರು ಸಹ ಮಾತಾಡಬಹುದು ಯಾವ ರೀತಿ ನಮ್ಮ ಪ್ರೋಗ್ರಾಮ್ ಆಗಿದೆ ಅಂತ ಹೊಸಬರು. ಸೊ ಅವರಿಗೆ ನಾನು ಚಾನ್ಸ್ ಕೊಡ್ತೇನೆ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಒನ್ ಅಂಡ್ ಆಫ್. ಹೊಸಬರು ನೀವು ಮಾತಾಡಬಹುದು, ಅವರಿಗೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು, ನಿಮ್ಗೆ ಅನ್ಮ್ಯೂಟ್ ಮಾಡೋ ಚಾನ್ಸ್ ಇದೆ. ಈವನ್ ಕಾಂಚನ್ ಸತೀಶ್ ಅವರು ಇದ್ದಾರೆ, ಸೊ ಸತೀಶ್ ಅವರಿಗೂ ಚಾನ್ಸ್ ಕೊಡ್ತೇನೆ. ಹೇಗ, ಹೌ ಈಸ್ ಅವರ್ ಪ್ರೋಗ್ರಾಮ್, ನಿಮ್ಗೆ ಈವನ್ ನೀವು ಹುಬ್ಳಿಗೆ ಹೋದ್ರೆ ಇಷ್ಟು ನಿಮ್ಗೆ ನಾಲೆಡ್ಜ್ ಸಿಗ್ತಾ ಆಯ್ತಾ ಇಲ್ವಾ ಅಂತ ನಾನು ನಿಮ್ಗೆ ಕೇಳುದು. ಸೊ ಹೌ ಕ್ಯಾನ್ ಯು ಕ್ಯಾನ್ ಡೂ ಇಟ್ ದಿಸ್, ಹೇಗಿದೆ ಅಂತ ನೀವು ತಿಳಿಸ್ಬಹುದು. ಯಾರಿಗೂ ಅನ್ಮ್ಯೂಟ್ ಮಾಡ್ತಾ ಇಲ್ಲ ಯಾರು. Anybody? Good morning. Shetre. Heli. It was really wonderful. Kone tanka bidlila. It was really ondukinda ondu, every session was mind blowing. Excellent training. Nange nivu ishto ella ondu coverage nivu helidage na Hubli hodru samata idu inta ondu training namge sorry sikkirilla anta anustade. It was really wonderful. Olle ondu ಆಯೋಜನೆ ಮಾಡಿದ್ದಂತ ಹೇಳ್ಬೋದು. ಎವ್ರಿ ಸೆಷನ್ ನಮ್ಗೆ ಬಹಳ ಒಂದು ಖುಷಿ ಆಯ್ತು. ಇನ್ಫ್ಯಾಕ್ಟ್ ನಾವು ಮಾಲ್ತೇಶ್ ಅವರು ನಾವೆಲ್ಲ ಒಟ್ಟಿಗೆ ಇದ್ವಿ ಮಾಲ್ತೇಶ್ ಅವರು ಇದು ಕೊಡೋ ಟೈಮಲ್ಲಿ, ಸ್ವಲ್ಪ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಚಾಲೆಂಜ್ ಇತ್ತು, ಬಟ್ ಎವ್ರಿ ಇದು ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಸೆಷನ್ ಶೆಟ್ರೆ. ನಿಮ್ಮ ಇಟ್ ದ ಕ್ರೆಡಿಟ್ ಗೋಸ್ ಟು ಯು, ಇಟ್ ವಾಸ್ ರಿಯಲಿ ವಂಡರ್ಫುಲ್. ಯಾಕಂದ್ರೆ ಎವ್ರಿ ಸೆಷನ್ ನಾನು ಬಿಡ್ಲಿಲ್ಲ, ಯಾಕಂದ್ರೆ ಲಾಸ್ಟ್ ತನಕ ರೆಕಾರ್ಡ್ ಮಾಡಿದೀವಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ಸೊ ನೀಲೇಶ್ ಅವರೇ, ನಿಮ್ದು ಏನೋ ಮಿಸ್ಟೇಕ್ ಆಗ್ತಾ ಇದೆ ನೋಡಿ, ಗೆರೆ ಲೈನ್ ಬರ್ತಾ ಇದೆ. ನೀಲೇಶ್ ಅವರೇ ಏನೋ ನೋಡಿ, ಎಲ್ಲ ಮಿಸ್ಟೇಕ್ ಆಗ್ತಾ ಇದೆ ನೋಡಿ ನಿಮ್ಮ ಸ್ಲೈಡ್ ಅಲ್ಲಿ. ಓಕೆ, ಇನ್ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು, ಎನಿಬಡಿ. ಸೊ ನಿಮ್ಗೆ ಚಾನ್ಸ್ ಕೊಡ್ತೀವಿ. ಓಕೆ, ಮಾತಾಡಿ.
ಈಗ ಎರಡೂವರೆ ತಾಸು ಪ್ರೋಗ್ರಾಮ್ ಆಯ್ತು, ಒಂದ್ ಸಣ್ಣ ಒಂದ್ ತಾಸು ಆಗ್ಬೋದು ಮಾಡಿದ್ರಿ. ಎರಡೂವರೆ ತಾಸು ನೀವು ಅಲಗಾಡಿಲ್ಲ, ಕುಂತಲ್ಲಿದ್ರಿ, ಮುಖದಲ್ಲಿ ಏನು ಭಾವನೆಗಳು ಚೇಂಜ್ ಆಗಿಲ್ಲ. ಉಳಿದ್ರೆಲ್ಲ ನಾವೇ ಎದ್ದು ಓಡಾಡಿದ್ವಿ, ಆ ಕಡೆ ಬಗ್ದಿ ಈ ಕಡೆ ಬಗ್ದಿ. ನೀವು ಕಮಿಟ್ಮೆಂಟ್ ಹೇಗಿತ್ತು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ತಾನೇ ಅದು ಮತ್ತೆ ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ಕುತೂಹಲ ಇದೆಯಲ್ಲ, ಆ ಒಂದು ಕಾಳಜಿ, ಅದಕ್ಕೆ ನಿಜವಾಗಿ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಅನಂತ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು, ಇಲ್ಲಾದ್ರೆ ನಾವು ಪ್ರೋಗ್ರಾಮ್ ಅನ್ನು ವೈಂಡ್ ಅಪ್ ಮಾಡೋಣ. ಸೊ ನಾನು ಇವತ್ತು ಪ್ರವೀಣ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಟುಡೇಸ್ ಪ್ರೋಗ್ರಾಮ್ ನಾವು ಪೋಸ್ಟ್ ಪೋನ್ ಮಾಡೋಣ ಪ್ರವೀಣ್, ಯಾಕಂದ್ರೆ ನಿಮ್ದು ಇವತ್ತು ಇದೆ. ಯಾರಾದ್ರೂ ನಿಮ್ಗೆ ಶೆಡ್ಯೂಲ್ ಹಾಕಿದ್ರೆ ವಿ ವಿಲ್ ಗಿವ್ ಇಟ್ ಟು ನೆಕ್ಸ್ಟ್ ಸಂಡೇ ಅವರಿಗೆ ಕೊಡೋಣ. ವಾಟ್ ಯು ಮೀನ್ ಸರ್? ಪ್ರವೀಣ್ ಅವರೇ ಮಾತಾಡಿ. ಇವತ್ತು ಆಕ್ಚುಲಿ ನಿಮ್ ಪ್ರೋಗ್ರಾಮ್ ಇದೆ 9 ಗಂಟೆಗೆ, ಸೊ ಇವತ್ತು ಕಂಟಿನ್ಯೂಸ್ ಪ್ರೋಗ್ರಾಮ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಪ್ರವೀಣ್. ಓಕೆ, ನಿಮ್ಗೆ ನಾನು ಹ್ಯಾಂಡ್ ರೈಸ್ ಎಲ್ಲ ಮಾಡಿದ್ರಲ್ಲ, ನಾಳೆ ಬೆಳಿಗ್ಗೆ ಪುನಃ 7 ಗಂಟೆಗೆ ನಮ್ಗೆ ರೆಕಗ್ನಿಷನ್ ಇದೆ. ಅದರಲ್ಲಿ ನಿಮ್ಗೆ ಎಲ್ಲ ಹ್ಯಾಂಡ್ ರೈಸ್ ಮಾಡಿದ್ರೆ, ನಿಮ್ಗೆ 11 ಜನ ಹ್ಯಾಂಡ್ ರೈಸ್ ಮಾಡಿದ್ರಿ, ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ಅಲ್ಲಿ ಪುನಃ ಚಾನ್ಸ್ ಕೊಡ್ತೀವಿ. ಸೊ ನೀವು ನಿಮ್ಮ ಏನು ನೆಕ್ಸ್ಟ್ 22 ಅಲ್ಲಿ ಏನ್ ಮಾಡ್ತೀರಿ ಅಂತ ಅದನ್ನ ನಮ್ಗೆ ತಿಳಿಸ್ಬಹುದು. ಓಕೆ, ಆಲ್ ದ ಬೆಸ್ಟ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಸರ್. ಪ್ರೋಗ್ರಾಮ್ ಚೆನ್ನಾಗಿತ್ತು ಸರ್. ಓಕೆ, ಯಾರು ಮಾತಾಡೋದು? ತೀರ್ಥೇಶ್. ಓಕೆ ತೀರ್ಥೇಶ್ ಅವರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹೌ, ನಿಮ್ಗೆ ಪ್ರೋಗ್ರಾಮ್ ಬೆಸ್ಟ್ ಆಯ್ತಾ? ಹಾ ಸರ್, ಚೆನ್ನಾಗಿತ್ತು ಸರ್. ನಾವು ಮನೆಯಲ್ಲೆಲ್ಲ ಟೀ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ, ಎಲ್ಲಿಂದ ಮಾತಾಡ್ತೀರಿ ಈಗ ನೀವು? ಸಿರಾ, ಸಿರಾದಿಂದನಾ? ಸಿರಾ, ಓಕೆ ನೋಡಿ, ಸಿರೇದಿಂದ ತೀರ್ಥೇಶ್ ಅವರು ಹೇಳ್ತಾ ಇದಾರೆ ನಮ್ಮ ಪ್ರೋಗ್ರಾಮ್ ಬೆಸ್ಟ್ ಆಗಿದೆ ಅಂತ. ಯಾಕಂದ್ರೆ ಅವರು ಹೊಸಬರು, ಜಸ್ಟ್ ಜಾಯ್ನ್ ಆಗಿದ್ದಾರೆ, ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದಾರೆ. ರಿಯಲಿ ಗ್ರೇಟ್ ತೀರ್ಥೇಶ್ ಅವರೇ, ಪ್ರತಿ ಮೀಟಿಂಗ್ ಅನ್ನ ಟ್ರೈನಿಂಗ್ ಅನ್ನ ತಗೊಳ್ಳಿ, ನೀವು ದೊಡ್ಡ ಲೀಡರ್ ಆಗಿ ಅಂತ ನಿಮ್ಗೆ ವಿಶ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್. ಓಕೆ, ದಿನೇಶ್ ಅವರೇ ಹೇಳ್ಬೋದಾ ನಮ್ಮ ಪ್ರೋಗ್ರಾಮ್ ಹೇಗಾಗಿದೆ ಅಂತ? ಹಲೋ ಹಲೋ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ನಾನು ಈಶ್ವರ್ ಕುರುಡೇಕರ್ ಮಾತಾಡೋದು ಸರ್. ಹೇಳಿ ಹೇಳಿ ಕುರುಡೇಕರ್ ಅವರ, ಹೌ ಡು ಯು ಫೀಲ್, ಹೇಗ ಅನ್ಸುತ್ತೆ ನಮ್ಮ ಪ್ರೋಗ್ರಾಮ್, ಟ್ರೈನಿಂಗ್ ಪ್ರೋಗ್ರಾಮ್? ಇವತ್ತಿನ ಮೋಟಿವೇಶನ್ ಬಗ್ಗೆ ಅಂತೂ ಎರಡು ಮಾತಿಲ್ಲ, ದಿವಸ ಮೋಟಿವೇಶನ್ ಆಗ್ತಾ ಇರ್ತವೆ. ಇವತ್ತು ಸ್ಪೆಷಲ್ ಮೋಟಿವ್ ಅಂದ್ರೆ ಎ ಟು ಜೆಡ್ ಏನು ನಮ್ಮ ಮಾರ್ಕೆಟ್ ನೆಟ್ವರ್ಕ್ ಮಾರ್ಕೆಟ್ ನಂದು ಇರಬೇಕು ಸಬ್ಜೆಕ್ಟ್, ಅದೆಲ್ಲವೂ ಕವರ್ ಆಯ್ತು. ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ, ಎಲ್ಲರಲ್ಲೂ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಂದೆರಡು ಪಾಯಿಂಟ್ ಮಿಗಿಲಾದ ಇದು ಪಾಯಿಂಟ್ಸ್ ಇತ್ತು, ಆ ಒಂದೊಂದು ಎರಡೆರಡು ಪಾಯಿಂಟ್ಸ್ ಅನ್ನೇ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಒಂದು ಎಷ್ಟು ಜನ ಇವತ್ತು ಮಾತಾಡಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಬಗ್ಗೆ ಒಂದು ಒಳ್ಳೆ ಒಂದು ಅಭಿಪ್ರಾಯ ಇತ್ತು. ಆಮೇಲೆ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಈ ನಮ್ದು ಡಿಎಕ್ಷನ್ ನೆಟ್ವರ್ಕ್ ಮಾರ್ಕೆಟ್ ಇವಾಗ ಯಾವುದು ಒಂದು ಅಸಾಧ್ಯ ಅಂತ